hand aches. Clear? Next we will move on to one more important site. ಅಲ್ಲೊಂದು ಕಡೆ ಗುರುತಾಕೊಳ್ಳಿ, ನಾಗಾರ್ಜುನ ಕೊಂಡ. ನಾಗಾರ್ಜುನ ಕೊಂಡ ದ ಸೆಕೆಂಡ್ ಸೈಟ್, ನಾಗಾರ್ಜುನ ಕೊಂಡ. ಓಕೆ, ಇಫ್ ಯು ಗೋ ಥ್ರೂ ನಾಗಾರ್ಜುನ ಕೊಂಡ, ಇಟ್ ಈಸ್ ಎ ಕಾಂಪೋಸಿಟ್ ಕಲ್ಚರಲ್ ಸೈಟ್. ಕಾಂಪೋಸಿಟ್ ಕಲ್ಚರಲ್ ಸೈಟ್ ನಾಗಾರ್ಜುನ ಕೊಂಡ, ಇಟ್ ಇಸ್ ಎ ಕಾಂಪೋಸಿಟ್ ಕಲ್ಚರಲ್ ಸೈಟ್. ಓಕೆ, ವೈ ಇಟ್ ಇಸ್ ಕಾಲ್ಡ್ ಎಸ್ ಕಾಂಪೋಸಿಟ್ ಕಲ್ಚರಲ್ ಸೈಟ್? ಬಹು ಸಂಸ್ಕೃತಿಗಳ ಸ್ಥಳ ಅಂತ ಕರಿತೀವಿ. ಬಿಕಾಸ್ ಇಟ್ ರೆಪ್ರೆಸೆಂಟ್ಸ್ ಪೇಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್ ಅಂಡ್ ಮೆಗಾಲಿಥಿಕ್, ಈ ಥರ ಬರ್ಕೋಬೇಕು. ಇಟ್ ರೆಪ್ರೆಸೆಂಟ್ಸ್ ಪೇಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್ ಅಂಡ್ ಮೆಗಾಲಿಥಿಕ್, ಆಲ್ ದಿ ಫೋರ್ ಕಲ್ಚರ್ಸ್, ಎಲ್ಲ ನಾಲ್ಕು ಸಂಸ್ಕೃತಿಗಳ ಬಗ್ಗೆ ತಿಳಿಸ್ಕೊಡುತ್ತೆ. ದೇರ್ ಬೈ ಇಟ್ ವಾಸ್ ನೌನ್ ಎಸ್ ಎ ಕಾಂಪೋಸಿಟ್ ಕಲ್ಚರಲ್ ಸೈಟ್. ಇಟ್ ಈಸ್ ನೌನ್ ಎಸ್ ಕಾಂಪೋಸಿಟ್ ಕಲ್ಚರಲ್ ಸೈಟ್. ಅರಗಡಿಮೆ ಪಾಯಿಂಟ್, ನಾಗಾರ್ಜುನ ಕೊಂಡ, ದಿಸ್ ಇಸ್ ಇಂಪಾರ್ಟೆಂಟ್. ಅಂಡ್ ದೆನ್ ಒನ್ ಮೋರ್ ಸೈಟ್, ಚೋಪಾನ ಮಂಡಿ. ಜಸ್ಟ್ ಐ ಆಮ್ ಗಿವಿಂಗ್ ಯು ದಿ ಎಕ್ಸಾಂಪಲ್ಸ್. ಚೋಪಾನ ಮಂಡಿ, ಒನ್ ಮೋರ್ ಸೈಟ್ ವಾಸ್ ಚೋಪಾನ ಮಂಡಿ. ಎ ಪೇಲಿಯೋಲಿಥಿಕ್ ಸೈಟ್ಸ್ ಫಾರ್ ಸೈಟ್ಸ್ ಅಂಡ್ ಸಿಗ್ನಿಫಿಕೆನ್ಸ್ ಇನ್ ದಟ್ ವಿ ಆರ್ ಡೀಲಿಂಗ್ ವಿತ್ ನಾಗಾರ್ಜುನ ಕೊಂಡ ಅಂಡ್ ಚೋಪಾನ ಮಂಡಿ. ಫೋರ್ನೂನ್ ಸೆಷನ್ ಯು ಆರ್ ಆಬ್ಸೆಂಟ್, ನೋ? ಯಾ, ದಟ್ ಈಸ್ ದ ರೀಸನ್ ಯು ಆರ್ ನಾಟ್ ಇನ್ ಎ ಪೊಸಿಷನ್ ಟು ಫಾಲೋ. ಓಕೆ, ಕಮಾನ್, ಜಾಟ್ ಡೌನ್ ಚೋಪಾನ ಮಂಡಿ. ವೇರ್ ದಿಸ್ ಚೋಪಾನ ಮಂಡಿ? ಇದನ್ನು ಏನಂತ ಕರೀತಾರಂದ್ರೆ ಮಲ್ಟಿ ಕಲ್ಚರಲ್ ಸೈಟ್. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಮಲ್ಟಿ ಕಲ್ಚರಲ್ ಸೈಟ್. ಉತ್ತರ್ ಪ್ರದೇಶ್ ಅಂತ ಬರ್ಕೊಳಿಪ್ಪ. ಇಟ್ ಈಸ್ ಇನ್ ದಿ ಸ್ಟೇಟ್ ಆಫ್ ಉತ್ತರ್ ಪ್ರದೇಶ್. ಇಟ್ ಈಸ್ ಇನ್ ದಿ ಸ್ಟೇಟ್ ಆಫ್ ಉತ್ತರ್ ಪ್ರದೇಶ್ ಚೋಪಾನ ಮಂಡಿ. ಹರ್ಗಡಿಮೆ ಪಾಯಿಂಟ್, ಮಲ್ಟಿ ಕಲ್ಚರಲ್ ಸೈಟ್. ವೇರ್ ದಿಸ್ ಚೋಪಾನ ಮಂಡಿ? ಇಟ್ ರೆಪ್ರೆಸೆಂಟ್ಸ್ ಪೇಲೋಲಿಥಿಕ್, ಮೀಸೋಲಿಥಿಕ್ ಅಂಡ್ ನಿಯೋಲಿಥಿಕ್, ಬೋ ಆಲ್ ದಿ ತ್ರೀ, ಪೇಲೋಲಿಥಿಕ್, ಮೀಸೋಲಿಥಿಕ್ ಅಂಡ್ ನಿಯೋಲಿಥಿಕ್. ಪೇಲಿಯೋಲಿಥಿಕ್, ಮೀಸೋಲಿಥಿಕ್ ಅಂಡ್ ನಿಯೋಲಿಥಿಕ್, ಆಲ್ ದಿ ತ್ರೀ ಇಟ್ ರೆಪ್ರೆಸೆಂಟ್ಸ್ ಪಿ ಎಮ್ ಎನ್ ಚೋಪಾನ ಮಂಡಿ. ಅಂಡ್ ಅತ್ರಿಂಬಾಕಂ, ಅತ್ರಿಂಬಾಕಂ ಒನ್ ಮೋರ್ ಸೈಟ್, ತಮಿಳ್ನಾಡು. ಯಾ, ಕಮ್, ಅತ್ರಿಂಬಾಕಂ ತಮಿಳ್ನಾಡು. ಅತ್ರಿಂಬಾಕಂ ತಮಿಳ್ನಾಡು. ಓಕೆ, ವೇರ್ ದಿಸ್ ಅತ್ರಿಂಬಾಕಂ? ಇಟ್ ರೆಪ್ರೆಸೆಂಟ್ಸ್ ಲೋವರ್ ಪೇಲಿಯೋಲಿಥಿಕ್, ಮಿಡ್ಲ್ ಪೇಲಿಯೋಲಿಥಿಕ್ ಅಂಡ್ ಅಪ್ಪರ್ ಪೇಲಿಯೋಲಿಥಿಕ್. ಲೋವರ್ ಪೇಲಿಯೋಲಿಥಿಕ್, ಮಿಡ್ಲ್ ಪೇಲಿಯೋಲಿಥಿಕ್ ಅಂಡ್ ಅಪ್ಪರ್ ಪೇಲಿಯೋಲಿಥಿಕ್, ಆಲ್ ತ್ರೀ ಫೇಸಸ್ ಆಫ್ ಪೇಲಿಯೋಲಿಥಿಕ್ ಪೀರಿಯಡ್. ಹಳೇ ಶಿಲಾಯುಗದ ಮೂರು ಹಂತಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಲೋವರ್, ಮಿಡ್ಲ್ ಅಂಡ್ ಅಪ್ಪರ್, ಆಲ್ ದಿ ತ್ರೀ. ಅತ್ರಿಂಬಾಕಂ ತಮಿಳ್ನಾಡು, ಡೋಂಟ್ ಫರ್ಗೆಟ್. ಓಕೆ, ಟ್ರೈ ಟು ಜಾಟ್ ಡೌನ್ ಅಸ್ ನೋಟ್. ಇನ್ ಇಂಡಿಯಾ ಸೌತ್ ಇಂಡಿಯಾ ಕನ್ಸಿಡರ್ಡ್ ಆಸ್, ಸೌತ್ ಇಂಡಿಯಾ ಕನ್ಸಿಡರ್ಡ್ ಆಸ್ ಎ ಟ್ರೆಷರ್ ಟ್ರೌ ಆಫ್, ಅಂಡರ್ಲೈನ್ ದಿಸ್ ಟೂ ವರ್ಡ್ಸ್, ಸೌತ್ ಇಂಡಿಯಾ ಕನ್ಸಿಡರ್ಡ್ ಆಸ್ ಎ ಟ್ರೆಷರ್ ಟ್ರೌ ಆಫ್, ಟ್ರೆಷರ್ ಟ್ರೌ ಆಫ್ ಪೇಲಿಯೋಲಿಥಿಕ್ ಕಲ್ಚರ್ಸ್, ಟ್ರೆಷರ್ ಟ್ರೌ ಆಫ್ ಪೇಲಿಯೋಲಿಥಿಕ್ ಕಲ್ಚರ್ಸ್, ಟ್ರೆಷರ್ ಟ್ರೌ ಆಫ್ ಪೇಲಿಯೋಲಿಥಿಕ್ ಕಲ್ಚರ್ಸ್. ಟೈಟ್ ರಿಮೆಂಬರ್, ವಿಚ್ ಪಾರ್ಟ್ ಆಫ್ ಇಂಡಿಯಾ ಕನ್ಸಿಡರ್ಸ್ ಎ ಟ್ರೆಷರ್ ಟ್ರೌ ಆಫ್ ಪೇಲಿಯೋಲಿಥಿಕ್ ಕಲ್ಚರ್ಸ್? ಸೌತ್ ಇಂಡಿಯಾ. ಕ್ಲಿಯರ್? ನೌ ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ ಪಾ, ಇದಿಷ್ಟು ನೋಡ್ಕೊಳ್ಳಿ, ಮೋರ್ ದೆನ್ ಎನಫ್. ಅಂಡ್ ದೆನ್ ದ ರೀಸೆಂಟ್ ರೆಲೆವೆನ್ಸ್ ಮೀನ್ಸ್, ರೀಸೆಂಟ್ ರೆಲೆವೆನ್ಸಲ್ಲಿ ದ ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಯು ಅಟ್ ದಿಸ್ ಜಂಕ್ಚರ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಂತ ಬರ್ಕೊಳ್ಳಿ. ರೀಸೆಂಟ್ ರೆಲೆವೆನ್ಸ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಇತ್ತೀಚಿನ ಪ್ರಸ್ತುತತೆ ಅಂತ ಕೇಳಿದ್ರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಇನ್ ದಿಸ್ ಸೆಂಟಲೀಸ್, ಸೆಂಟಲೀಸ್,
Centralese. The Centralese, an oldest living Paleolithic tribe, oldest living Paleolithic tribe in the world. Oldest Paleolithic, an oldest living Paleolithic tribe in the world. Underline it. Centralese. Kelidira idu. Have heard about Centralese? Centralese, Champens. ಅಲ್ಲೇ ಒಂದು ಕಡೆ ಬರ್ಕೊಳ್ಳಿ, ಸೆಂಟ್ರಲೀಸ್ ಇದೆ ಅಲ್ಲಿ, ಶಾಂಪೆನ್ಸ್ ಗುರ್ತಾಕೊಳ್ಳಿ, ಯೂಸ್ ಆಗುತ್ತೆ. ಶಾಂಪೆನ್ಸ್, ಜೋರ್ವಾಸ್, ಜೋರ್ವಾಸ್ ಕೇಳಿದ್ದೀರಾ? ಜೋರ್ವಾಸ್, ಶಾಂಪೆನ್ಸ್, ಜೋರ್ವಾಸ್. ಒಂಗೆ, ಒಂಗೆ, ಅಂಡಮಾನೀಸ್, ದಿಸ್ ಆರ್ ಆಲ್ ಟ್ರೈಬ್ಸ್. ಇದೆಲ್ಲ ಟ್ರೈಬ್ಸ್ ನೋಡಿ, ಶಾಂಪೆನ್ಸ್, ಜೋರ್ವಾಸ್, ಒಂಗೆ ಅಂಡ್ ಅಂಡಮಾನೀಸ್. ಒಂದು ಕಡೆ ಗುರುತಾಕೊಳ್ಳಿ, ಯೂಸ್ ಆಗುತ್ತೆ. ಬಟ್ ವಿಚ್ ಇಸ್ ಎ ಓಲ್ಡೆಸ್ಟ್ ಲಿವಿಂಗ್ ಪೇಲಿಯೋಲಿಥಿಕ್ ಟ್ರೈಬ್ ಇನ್ ದಿ ವರ್ಲ್ಡ್? ಸೆಂಟ್ರಲೀಸ್. ರೈಟ್, ರಿಮೆಂಬರ್, ಬಿಕಾಸ್ ಇಟ್ಸ್ ಎ ರೇರ್ ಟ್ರೈಬಲ್ ಕಮ್ಯುನಿಟಿ. ಇಟ್ಸ್ ಎ ರೇರ್ ಟ್ರೈಬಲ್ ಕಮ್ಯುನಿಟಿ. ಇಟ್ಸ್ ಎ ರೇರ್ ಟ್ರೈಬಲ್ ಕಮ್ಯುನಿಟಿ. ಕ್ಲಿಯರ್? ಇದಿಷ್ಟು ನೋಡ್ಕೊಳ್ಳಿಪ್ಪ, ದೇರ್ ಇಸ್ ಎ ಮ್ಯಾಟರ್. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಪಾರ್ಟ್, ಮೀಸೋಲಿಥಿಕ್. ಮೀಸೋಲಿಥಿಕ್, ಓಕೆ, ಮೀಸೋಲಿಥಿಕ್. ಮೀಸೋಲಿಥಿಕ್ ಮೀನ್ಸ್ ಮಿಡ್ಲ್ ಸ್ಟೋನ್ ಏಜ್, ಮಧ್ಯಶಿಲಾಯುಗ ಅಂತ ಕರಿತೀವಿ. ಕಂಟಿನ್ಯೂಯೇಷನ್ ಪ, just you have missed a few sites, try to jot it down. Middle Stone Age, madhya shilayuga anta karitivi, Mesolithic. When we go through Mesolithic, this is always considered as a transitional phase. Transitional phase, transitional. Why it is called as transitional means the transitional between Paleolithic and Neolithic. It is a transitional phase between Paleolithic and Neolithic. ಹಳೆ ಶಿಲಾಯುಗ ಮತ್ತು ನವ ಶಿಲಾಯುಗದ ನಡುವಿನ ಪರಿವರ್ತನೆಯ ಅಂತ ಅಂತ ಕರಿತೀವಿ. ಪರಿವರ್ತನೆಯ ಅಂತ, ಟ್ರಾನ್ಸಿಷನಲ್ ಫೇಸ್. ದಟ್ ಮೀನ್ಸ್ ವಾಟ್? ಇಟ್ಸ್ ಎ ಓಲಿಸ್ಟಿಕ್ ಕನೆಕ್ಟಿವಿಟಿ. ಇಟ್ಸ್ ಎ ಓಲಿಸ್ಟಿಕ್ ಕನೆಕ್ಟಿವಿಟಿ ಬಿಟ್ವೀನ್ ಪೇಲೋಲಿಥಿಕ್ ಅಂಡ್ ನಿಯೋಲಿಥಿಕ್. Which is a holistic connectivity between Paleolithic and Neolithic? Mesolithic. Yeah, this is what important. Transitional phase anta kariti. See, earlier we studied in Paleolithic period nomadism. Correct, no? The mode of life, nomadism. Then, from one phase to another phase, definitely there must be a change. There must be a change. Yes or no? Yes. Then, if you go through, this is Paleolithic. If we go through Mesolithic, what we have to write? ಏನು ಬರಿಬೇಕಲ್ಲಿ ಮೀಸೋಲಿಥಿಕ್ಗೆ ಹೇಳಿ ಯಾರಾದರೂ, ಕಮನ್. ವಾಟ್ ವಿ ಹ್ಯಾವ್ ಟು ರೈಟ್? ಡ್ಯೂರಿಂಗ್ ಪೇಲಿಯೋಲಿಥಿಕ್ ಪೀರಿಯಡ್, ಮ್ಯಾನ್ ಇನ್ ಸರ್ಚ್ ಆಫ್ ಅಂಟಿಂಗ್ ಮೂಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಕರೆಕ್ಟ್, ರೈಟ್, ರಿಮೆಂಬರ್, ಮೂಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ದೆನ್ ವಾಟ್ ಅಬೌಟ್ ಮೀಸೋಲಿಥಿಕ್? ವಾಟ್ ಅಬೌಟ್ ಮೀಸೋಲಿಥಿಕ್? ದಿ ಅಂಟಿಂಗ್ ಅಂಡ್ ಫುಡ್ ಗ್ಯಾದರಿಂಗ್ ಆಕ್ಟಿವಿಟೀಸ್ ವರ್ ಕಂಟಿನ್ಯೂಡ್ even during Mesolithic period. Are you getting me point? Right, remember. But definitely there must be a change, because here I have written the Mesolithic, it denotes transitional phase. Anybody? Huh? Transition. No, pa, Mesolithic period. Jot down. Pastoral nomadism. Hey, what is this? Pastoral nomadism. This is what the words we must focus. Pastoral. What was the meaning of pastoral? ಪಶುಪಾಲನಾ ಅಲೆಮಾರಿಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಪ್ಯಾಸ್ಟೋರಲ್ ನೊಮ್ಯಾಡಿಸಮ್. ಪ್ಯಾಸ್ಟೋರಲ್ ನೊಮ್ಯಾಡಿಸಮ್ ಮೀನ್ಸ್ ಫಾರ್ ದಿ ಫಸ್ಟ್ ಟೈಮ್ ವೇರ್ ದೇ ಅಕ್ವೈಂಟೆಡ್ ವಿತ್ ರೇರಿಂಗ್ ಆಫ್ ಅನಿಮಲ್ಸ್. ಟ್ರೈ ಟು ಜಾಟ್ ಡೌನ್. ಫಾರ್ ದಿ ಫಸ್ಟ್ ಟೈಮ್ ವೇರ್ ದೇ ಅಕ್ವೈಂಟೆಡ್ ವಿತ್ ರೇರಿಂಗ್ ಆಫ್ ಅನಿಮಲ್ಸ್.
ಪ್ರಾಣಿ ಸಾಕಾಣಿಕೆ ಚಟುವಟಿಕೆಗಳು ಆರಂಭಗೊಳ್ಳುತ್ತೆ. ಯಾವ ಸಂದರ್ಭದಲ್ಲಿ? ಮೀಸೋಲಿಥಿಕ್ ಅಲ್ಲಿ ರೇರಿಂಗ್ ಆಫ್ ಅನಿಮಲ್ಸ್ ವಾಸ್ ಸ್ಟಾರ್ಟೆಡ್ ರೈಟ್ ರಿಮೆಂಬರ್ ರೇರಿಂಗ್ ಆಫ್ ಅನಿಮಲ್ಸ್ ಫಾರ್ ದಿ ಫಸ್ಟ್ ಟೈಮ್ ದೇರ್ ಆರ್ ಟು ಇಂಪಾರ್ಟೆಂಟ್ ಸೈಟ್ಸ್ ಈಲ್ಡ್ಸ್ ದಿ ಎವಿಡೆನ್ಸ್ ಆಫ್ ರೇರಿಂಗ್ ಆಫ್ ಅನಿಮಲ್ಸ್. ನಂಬರ್ ಒನ್ ಬಾಗೋರ್, ಅಲ್ಲಿ ಬರ್ಕೊಳ್ಳಿ ಬಾಗೋರ್ ದ ಫಸ್ಟ್ ಎವಿಡೆನ್ಸ್ ಆಫ್ ರೇರಿಂಗ್ ಆಫ್ ಅನಿಮಲ್ಸ್ ಬಾಗೋರ್. ಬಾಗೋರಲ್ಲಿ ಮೊಟ್ಟ ಮೊದಲು ಅದು ಕಂಡು ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟು ಆದಮ್ಗಡ್, ಆದಮ್ಗಡ್. ಸಿ ದೀಸ್ ಆರ್ ಟೂ ಪ್ಲೇಸಸ್ ಈಲ್ಡ್ಸ್ ದಿ ಎವಿಡೆನ್ಸ್ ಫಾರ್ ರೇರಿಂಗ್ ಆಫ್ ಅನಿಮಲ್ಸ್. ಒಂದು ಬಾಗೋರ್, ಬಾಗೋರ್ ಎಲ್ಲಿ ಬರುತ್ತೆ? ರಾಜಸ್ಥಾನ್. ಆದಮ್ಗಡ್ ಮಧ್ಯಪ್ರದೇಶ್. ಬಾಗೋರ್ ಇಟ್ ಈಸ್ ಇನ್ ದಿ ಸ್ಟೇಟ್ ಆಫ್ ರಾಜಸ್ಥಾನ್, ವೇರ್ ಆಸ್ ಆದಮ್ಗಡ್ ಇಟ್ ಈಸ್ ಇನ್ ದಿ ಸ್ಟೇಟ್ ಆಫ್ ಮಧ್ಯಪ್ರದೇಶ್. ದೀಸ್ ಆರ್ ದಿ ಟೂ ಇಂಪಾರ್ಟೆಂಟ್ ಪ್ಲೇಸಸ್ ಈಲ್ಡ್ಸ್ ದಿ ಎವಿಡೆನ್ಸ್ ಫಾರ್ ಟ್ರೈ ಟು ರಿಮೆಂಬರ್ ಅನಿಮಲ್ ರೇರಿಂಗ್. ಕ್ಲಿಯರ್ ನೌ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಎ ಟ್ರಾನ್ಸಿಷನಲ್ ಫೇಸ್. ಅಂಡ್ ಫಾರ್ ದಿ ಫಸ್ಟ್ ಟೈಮ್, ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಫಾರ್ ದಿ ಫಸ್ಟ್ ಟೈಮ್ ಮ್ಯಾನ್ ಅಕ್ವೈಂಟೆಡ್ ವಿತ್ ಫೈಯರ್. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್. ಮೊದಲನೇ ಬಾರಿಗೆ ಮಾನವ ಬೆಂಕಿಯನ್ನು ಕಂಡುಹಿಡಿತಾನೆ. ಫಾರ್ ದಿ ಫಸ್ಟ್ ಟೈಮ್ ಮ್ಯಾನ್ ಈ ಅಕ್ವೈಂಟೆಡ್ ವಿತ್ ಫೈಯರ್, ಫೈಯರ್ ಡ್ಯೂರಿಂಗ್ ಮೀಸೋಲಿಥಿಕ್, ಮೀಸೋಲಿಥಿಕ್ ಫೈಯರ್. ಹೂ ವಾಸ್ ಎ ಮ್ಯಾನ್ ಹೂ ಇನ್ವೆಂಟೆಡ್ ಫೈಯರ್ ಮೀನ್ಸ್ ಓಮೋ ಎರೆಕ್ಟಸ್. ಜಾಡೋಮ್ ಓಮೋ ಎರೆಕ್ಟಸ್. ಈ ವಾಸ್ ಅ ಮ್ಯಾನ್ ಹೂ ಅಕ್ವೈಂಟೆಡ್ ವಿತ್ ಫೈಯರ್, ಓಮೋ ಎರೆಕ್ಟಸ್. ರೈಟ್ ರಿಮೆಂಬರ್, ಓಮೋ ಎರೆಕ್ಟಸ್ ಅಂತ ಕರಿತೀವಿ ಫೈಯರ್ ಹೊಂದಿದ್ದು. ವೈ ಫೈಯರ್? ಬಿಕಾಸ್ ದ ಫೈಯರ್ ಇನ್ ಆರ್ಡರ್ ಟು ಎನ್ಶೂರ್ ವಾರ್ಮ್ ಅಂಡ್ ಹ್ಯೂಮಿಡ್ ವೆದರ್. ಏ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಇನ್ ಆರ್ಡರ್ ಟು ಎನ್ಶೂರ್ ವಾರ್ಮ್ ಅಂಡ್ ಹ್ಯೂಮಿಡ್ ವೆದರ್, ವಾರ್ಮ್ ಅಂಡ್ ಹ್ಯೂಮಿಡ್ ವೆದರ್ ದ ಫಸ್ಟ್ ಒನ್ ಟ್ರೈ ಟು ರಿಮೆಂಬರ್. ದ ಸೆಕೆಂಡ್ ಇಂಪಾರ್ಟೆಂಟ್ ಒನ್ ಆಸ್ ಎ ರೆಲ್ಮ್ ಆಫ್ ಡಿಫೆನ್ಸ್, ವಿಚ್ ಬಿಕೇಮ್ ರೆಲ್ಮ್ ಆಫ್ ಡಿಫೆನ್ಸ್ ಫೈಯರ್ ಎಗೇನಿಸ್ಟ್ ವಾಟ್ ವೈಲ್ಡ್ ಅನಿಮಲ್ಸ್. ಎಸ್ ಆರ್ ನೋ? ಎಸ್. ಆಸ್ ಎ ರೆಲ್ಮ್ ಆಫ್ ಡಿಫೆನ್ಸ್, ಎರಡು ಬರೀರಿ, ವಾರ್ಮ್ ಅಂಡ್ ಹ್ಯೂಮಿಡ್ ವೆದರ್ ಆಸ್ ಎ ರೆಲ್ಮ್ ಆಫ್ ಡಿಫೆನ್ಸ್ ಬೋತ್. ಟ್ರೈ ಟು ರಿಮೆಂಬರ್ ಅರ್ಗಿಡಿಮಿ ಪಾಯಿಂಟ್. ಒಂದು, ಇನ್ ಆರ್ಡರ್ ಟು ಎನ್ಶೂರ್ ವಾರ್ಮ್ ಅಂಡ್ ಹ್ಯೂಮಿಡ್ ವೆದರ್. ಯಾಕೆ ಹೇಳಿ? ಡ್ಯೂರಿಂಗ್ ಪೇಲಿಯೋಲಿಥಿಕ್ ಪೀರಿಯಡ್ ಅರ್ಥ್ ವಾಸ್ ಕವರ್ಡ್ ಬೈ ವಾಟ್? ಐಸ್ ಶೀಟ್ಸ್. ದಟ್ಸ್ ವೈ ಇಟ್ ಈಸ್ ನೌನ್ ಎಸ್ ಐಸ್ ಏಜ್ ಆರ್ ಗ್ಲೇಷಿಯಲ್ ಏಜ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಆಸ್ ದಿ ಟೆಂಪರೇಚರ್ ಇನ್ಕ್ರೀಸ್ಡ್, ಟ್ರೈ ಟು ರಿಮೆಂಬರ್, ಗ್ರ್ಯಾಜುಲಿ ದ ಅರ್ತ್ ಟೆಂಪರೇಚರ್ ವಾಸ್ ಇನ್ಕ್ರೀಸ್ಡ್. ಟ್ರೈ ಟು ರಿಮೆಂಬರ್. ಓಕೆ, ಜಸ್ಟ್ ಇನ್ ಆರ್ಡರ್ ಟು ಎನ್ಶೂರ್ ದಟ್ ವಾರ್ಮ್ ಅಂಡ್ ಹ್ಯೂಮಿಡ್ ವೆದರ್ ಅಂಡ್ ಆಸ್ ಎ ರೆಲ್ಮ್ ಆಫ್ ಡಿಫೆನ್ಸ್ ಮ್ಯಾನ್ ಅಕ್ವೈಂಟೆಡ್ ವಿತ್ ಫೈಯರ್. ದೇರ್ ಬೈ ಫೈಯರ್ ಇಟ್ ಬಿಕೇಮ್ ಇಂಡಿಸ್ಪೆನ್ಸಿಬಲ್ ಟೂಲ್. ಆ ವರ್ಡ್ಸ್ ಬರೀತೀನಲ್ಲ ಅದನ್ನು ಬರ್ಕೊಳ್ಳಿ, ಇಂಡಿಸ್ಪೆನ್ಸಿಬಲ್ ಟೂಲ್ ಆಫ್ ಮ್ಯಾನ್ ಕೈಂಡ್. ವೇರ್ ದಿ ಫೈಯರ್ ಇಟ್ ಬಿಕೇಮ್ ಇಂಡಿಸ್ಪೆನ್ಸಿಬಲ್ ಟೂಲ್ ಆಫ್ ಮ್ಯಾನ್ ಕೈಂಡ್. ಇಂಡಿಸ್ಪೆನ್ಸಿಬಲ್ ಟೂಲ್, ಅತ್ಯಾವಶ್ಯಕ ಅಸ್ತ್ರ ಅಂತ ಕರಿತೀವಿ. ಇಂಡಿಸ್ಪೆನ್ಸಿಬಲ್ ಟೂಲ್ ಆಫ್ ಮ್ಯಾನ್ ಕೈಂಡ್. ಸೋ ಇಂಪಾರ್ಟೆಂಟ್, ಇಂಡಿಸ್ಪೆನ್ಸಿಬಲ್ ಟೂಲ್. ಎಸ್ ಆರ್ ನೋ? ಎಸ್ ಪಾ, ನೋ ಡೌಟ್ ಇನ್ ದಟ್. ಪ್ಯಾಸ್ಟೋರಲ್ ನೊಮ್ಯಾಡಿಸಮ್. ಕ್ಲಿಯರ್? ಅಂಡ್ ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್, ದ ಟೂಲ್ ಟೆಕ್ನಾಲಜಿ. ಇಫ್ ಯು ಗೋ ಥ್ರೂ ಟೂಲ್ ಟೆಕ್ನಾಲಜಿ, ಫಾರ್ ದಿ ಫಸ್ಟ್ ಟೈಮ್ ಮ್ಯಾನ್ ಇಂಬೈವ್ಡ್ ದಿ ಟೆಕ್ನಿಕ್ ಆಫ್ ಶಾರ್ಪನಿಂಗ್ ಟೂಲ್ಸ್. ವೇರ್ ಮ್ಯಾನ್ ಸ್ಟಾರ್ಟೆಡ್ ಯೂಸಿಂಗ್ ಶಾರ್ಪನಿಂಗ್ ಟೂಲ್ಸ್, ಮೊದಲ ಬಾರಿಗೆ ಚೂಪಾದ ಆಯುಧಗಳ ಬಳಕೆಯನ್ನು ಆರಂಭ ಮಾಡ್ತಾನೆ. ಫಾರ್ ದಿ ಫಸ್ಟ್ ಟೈಮ್ ಮ್ಯಾನ್ ಸ್ಟಾರ್ಟೆಡ್ ಯೂಸಿಂಗ್ ಶಾರ್ಪನಿಂಗ್ ಟೂಲ್ಸ್. ಶಾರ್ಪನಿಂಗ್ ಟೂಲ್ಸ್, ದೋಸ್ ಶಾರ್ಪನಿಂಗ್ ಟೂಲ್ಸ್ ವರ್ ನೌನ್ ಎಸ್, ಇದು ಬರ್ಕೊಳ್ಳಿ, ಮೈಕ್ರೋಲಿಥ್ಸ್. ಆ ಶಾರ್ಪನಿಂಗ್ ಟೂಲ್ಸ್ನ ಏನಂತ ಕರಿತೀವಿ? ಮೈಕ್ರೋಲಿಥ್ಸ್. ದ ಶಾರ್ಪನಿಂಗ್ ಟೂಲ್ಸ್ ವರ್ ನೌನ್ ಎಸ್ ಮೈಕ್ರೋಲಿಥ್ಸ್. ಮೈಕ್ರೋಲಿಥ್ಸ್ ಸ್ಮಾಲರ್ ಇನ್ ಸೈಜ್. ದ ಟೂಲ್ಸ್ ವರ್ ಸ್ಮಾಲರ್ ಇನ್ ಸೈಜ್. ರೈಟ್ ರಿಮೆಂಬರ್, ಅದನ್ನೇ ಮೈಕ್ರೋಲಿಥ್ಸ್ ಅಂತ ನಾವು ಕರಿತೀವಿ, ಶಾರ್ಪನಿಂಗ್ ಟೂಲ್ಸ್. ಅರ್ಗಿಡಿಮೆ ಪಾಯಿಂಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ವೇರ್ ಫಾರ್ ದಿ ಫಸ್ಟ್ ಟೈಮ್ ದೇ ಕೇಮ್ ಅಕ್ರಾಸ್ ಮೈಕ್ರೋಲಿಥ್ಸ್ ಮೀನ್ಸ್ ರಾಯಚೂರು ಡಿಸ್ಟ್ರಿಕ್ಟ್. ರಾಯಚೂರು, ರಾಯಚೂರು ಮೊದಲನೇ ಬಾರಿಗೆ ರಾಯಚೂರಲ್ಲಿ ಯಾರು ಅದನ್ನು ಪತ್ತೆ ಹಚ್ತಾರೆ? ಇಟ್ ವಾಸ್ ಫಸ್ಟ್ ಐಡೆಂಟಿಫೈಡ್ ಬೈ ಡಾಕ್ಟರ್ ಪ್ರೈಮ್ ರೋಸ್. ಇಟ್ ವಾಸ್ ಫಸ್ಟ್ ಐಡೆಂಟಿಫೈಡ್ ಬೈ ಡಾಕ್ಟರ್ ಪ್ರೈಮ್ ರೋಸ್.
ಅದನ್ನು ಮೊದಲು ಪತ್ತೆ ಹಚ್ಚಿದಂಥವರು ಡಾಕ್ಟರ್ ಪ್ರೈಮ್ ರೋಸ್ ಅಂತ ಕರಿತೀವಿ. ಯಾವುದನ್ನ? ಮೈಕ್ರೋಲಿಸ್ನ. ಮೈಕ್ರೋಲಿಸ್ ವೇರ್? ಇನ್ ರಾಯಚೂರ್. ರಾಯಚೂರ್ ಶಾರ್ಪ್ನಿಂಗ್ ಟೂಲ್ಸ್ ಅಂತ ನಾವು ಕರಿತೀವಿ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಬೇರೆ ಇನ್ನೇನು ಬಿಡಿಪ್ಪ, ಜಸ್ಟ್ ಅಷ್ಟು ಬರ್ಕೊಳ್ಳಿ. ಯಾಕೆ ಹೇಳಿ ಶಾರ್ಪ್ನಿಂಗ್ ಟೂಲ್ಸು? ಯೂಶಲಿ ಅನಿಮಲ್ ಸ್ಕಿನ್ ಇಚ್ ಇಸ್ ಸೋ ಹಾರ್ಡ್. ಅನಿಮಲ್ ಸ್ಕಿನ್ ಇಸ್ ಸೋ ಹಾರ್ಡ್. ಎಸ್ ಆರ್ ನೋ? ಟ್ರೈ ಟು ರಿಮೆಂಬರ್. ಇನ್ ಆರ್ಡರ್ ಟು ಕ್ಲೀನ್ ದಟ್ ಹಾರ್ಡ್ ಸ್ಕಿನ್, ವಾಟ್ ಇಟ್ ರಿಕ್ವೈರ್ಸ್? ಶಾರ್ಪ್ನಿಂಗ್ ಟೂಲ್ ಇಸ್ ರಿಕ್ವೈರ್ಡ್. ಟ್ರೈ ಟು ರಿಮೆಂಬರ್, ದಟ್ ಈಸ್ ದಿ ರೀಸನ್ ವೈ ಇ ಅಕ್ವೈಂಟೆಡ್ ವಿತ್ ಶಾರ್ಪ್ನಿಂಗ್ ಪ್ರಾಸೆಸ್. ಓಕೆ, ಅದನ್ನೇನು ಬರೆಯೋದು ಬೇಡಿ, ಜಸ್ಟ್ ಏನು ಹೇಳಿದಿನೋ ಅದನ್ನು ಬರ್ಕೊಳ್ಳಿ, ಸಾಕು. ಅದೆಲ್ಲ ಏನು ಹಂಗೆ ಕೇಳಲ್ಲ ಎಕ್ಸಾಮಲ್ಲಿ, ತಲೆ ಕೆಡಿಸ್ಕೊಬಿಡಿ. ನೆಕ್ಸ್ಟ್, ನೇಚರ್ ಆಫ್ ಸೊಸೈಟಿ. ನೇಚರ್ ಆಫ್ ಸೊಸೈಟಿನಲ್ಲಿ ದ ಬ್ಯಾಂಡ್ ಆರ್ಗನೈಸೇಷನ್ ವಾಸ್ ಕಂಟಿನ್ಯೂಡ್. ದ ಬ್ಯಾಂಡ್ ಆರ್ಗನೈಸೇಷನ್ ವಾಸ್ ಕಂಟಿನ್ಯೂಡ್. ದ ಬ್ಯಾಂಡ್ ಆರ್ಗನೈಸೇಷನ್ ವಾಸ್ ಕಂಟಿನ್ಯೂಡ್. ಗುಂಪು ಆಧಾರಿತ ಸಾಮಾಜಿಕ ಸಂಘಟನೆ ಮುಂದುವರಿಯಿತು. ಬ್ಯಾಂಡ್ ಆರ್ಗನೈಸೇಷನ್, ಇಟ್ ವಾಸ್ ಕಂಟಿನ್ಯೂಡ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಟ್ ವಾಸ್ ಕಂಟಿನ್ಯೂಡ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದೆನ್ ದ ನೇಚರ್ ಆಫ್ ಎಕಾನಮಿ. ನೇಚರ್ ಆಫ್ ಎಕಾನಮಿ ಫಾರ್ ದಿ ಫಸ್ಟ್ ಟೈಮ್ ಪ್ಯಾಸ್ಟೋರಲ್ ಎಕಾನಮಿ, ಪಶುಪಾಲನಾ ಆರ್ಥಿಕ ವ್ಯವಸ್ಥೆ. ಪ್ಯಾಸ್ಟೋರಲ್ ಎಕಾನಮಿ ಫಾರ್ ದಿ ಫಸ್ಟ್ ಟೈಮ್ ವಿ ಕ್ಯಾನ್ ಕಮ್ ಅಕ್ರಾಸ್ ಪ್ಯಾಸ್ಟೋರಲ್ ಎಕಾನಮಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ವಿ ಕ್ಯಾನ್ ಕಮ್ ಅಕ್ರಾಸ್ ಪ್ಯಾಸ್ಟೋರಲ್ ಎಕಾನಮಿ ಫಾರ್ ದಿ ಫಸ್ಟ್ ಟೈಮ್ ಇಟ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಅನಿಮಲ್ ರೇರಿಂಗ್. ಎಕಾನಮಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಅನಿಮಲ್ ರೇರಿಂಗ್. ಅರ್ಗೆ ಡಿ ಮೈ ಪಾಯಿಂಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅದಷ್ಟೇ ಬರೀರಪ್ಪ, ಸಾಕು. ನೆಕ್ಸ್ಟು, ಸೈಟ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಸೈಟ್ ಬರ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಸೈಟ್. ಅಲ್ಲೊಂದು ಕಡೆ ಗುರುತಾಕ್ಕೊಳ್ಳಿ, ಬಿಂಬೆಟ್ಕ. ತುಂಬ ತುಂಬ ಇಂಪಾರ್ಟೆಂಟ್ ಬಿಂಬೆಟ್ಕ. ಇದು ಕೇಳ್ತಾ ನೋಡಿ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಳಿ, ಬಿಂಬೆಟ್ಕ ಬರ್ಕೊಳ್ಳಿ. ಬಿಂಬೆಟ್ಕ ಅಂತ ಕರಿತೀವಿ. ಎಲ್ಲಿ ಬರುತ್ತೆ ಗೊತ್ತಾ ಇದು? ಬಿಂಬೆಟ್ಕ ಹೊಸಂಗಾಬಾದ್ ಡಿಸ್ಟ್ರಿಕ್ಟ್. ಹೊಸಂಗಾಬಾದ್ ಡಿಸ್ಟ್ರಿಕ್ಟ್ ಆಫ್ ಮಧ್ಯಪ್ರದೇಶ್. ಹೊಸಂಗಾಬಾದ್ ಡಿಸ್ಟ್ರಿಕ್ಟ್ ಆಫ್ ಮಧ್ಯಪ್ರದೇಶ್, ಡೋಂಟ್ ಫರ್ಗೆಟ್, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಹೊಸಂಗಾಬಾದ್ ಡಿಸ್ಟ್ರಿಕ್ಟ್ ಆಫ್ ಮಧ್ಯಪ್ರದೇಶ್. ರೈಟ್ ರಿಮೆಂಬರ್, ಬಿಂಬೆಟ್ಕ. ಬಿಂಬೆಟ್ಕ ವೇರ್ ದಿಸ್ ಬಿಂಬೆಟ್ಕ ಇಟ್ ಈಲ್ಸ್ ದಿ ಎವಿಡೆನ್ಸ್ ಫಾರ್ ಪ್ರೀ ಹಿಸ್ಟಾರಿಕಲ್ ಆರ್ಟ್. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಇಟ್ ಈಲ್ಸ್ ದಿ ಎವಿಡೆನ್ಸ್ ಫಾರ್ ಪ್ರೀ ಹಿಸ್ಟಾರಿಕಲ್ ಆರ್ಟ್. ಪ್ರೀ ಹಿಸ್ಟಾರಿಕಲ್ ಆರ್ಟ್ ಪ್ರಾಗತಿಕ ಕಲೆಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಸ್ಥಳ. ಇಟ್ ಈಲ್ಸ್ ದಿ ಎವಿಡೆನ್ಸ್ ಫಾರ್ ಪ್ರೀ ಹಿಸ್ಟಾರಿಕಲ್ ಆರ್ಟ್. ರೈಟ್ ರಿಮೆಂಬರ್, ಪ್ರೀ ಹಿಸ್ಟಾರಿಕಲ್, ಡೋಂಟ್ ಫರ್ಗೆಟ್. ಫಾರ್ ದಿ ಫಸ್ಟ್ ಟೈಮ್ ಮ್ಯಾನ್ ಹೂ ಡಿಫಿಕ್ಟೆಡ್ ಪಿಕ್ಚರ್ಸ್ ಆನ್ ರಾಕ್. ಮ್ಯಾನ್ ಡಿಫಿಕ್ಟೆಡ್ ಅಂಟಿಂಗ್ ಸೀನ್ಸ್ ಆನ್ ರಾಕ್ಸ್. ಡಿಫಿಕ್ಟೆಡ್ ಅಂಟಿಂಗ್ ಸೀನ್ಸ್ ಆನ್ ರಾಕ್ಸ್. ಅಂಟಿಂಗ್ ಸೀನ್ಸ್ ಡಿಫಿಕ್ಟೆಡ್, DEPICTED. ಡಿಫಿಕ್ಟೆಡ್ ಅಂಟಿಂಗ್ ಸೀನ್ಸ್ ಆನ್ ರಾಕ್. ವೇರ್ ದಿಸ್ ರಾಕ್ ಇಟ್ ಬಿಕೇಮ್ ಮೀಡಿಯಂ ಆಫ್ ಅರ್ಲಿ ಆರ್ಟ್. ಇಟ್ ಬಿಕೇಮ್ ಎ ಮೀಡಿಯಂ ಆಫ್ ಅರ್ಲಿ ಆರ್ಟ್. ವಿಚ್ ಬಿಕೇಮ್ ಎ ಮೀಡಿಯಂ ಆಫ್ ಅರ್ಲಿ ಆರ್ಟ್? ರಾಕ್. ರೈಟ್ ರಿಮೆಂಬರ್, ದೇರ್ ಬೈ ದಟ್ ಕೈಂಡ್ ಆಫ್ ಆರ್ಟ್ ಈಸ್ ನೋನ್ ಎಸ್ ವಾಟ್? ರಾಕ್ ಆರ್ಟ್. ಶಿಲಾ ಕಲೆ ಅಂತ ಕರಿತೀವಿ ರಾಕ್ ಆರ್ಟ್. ದಟ್ ಕೈಂಡ್ ಆಫ್ ಆರ್ಟ್ ಈಸ್ ನೋನ್ ಎಸ್ ರಾಕ್ ಆರ್ಟ್. ದೆನ್ ಹೂ ವಾಸ್ ದಿ ಫಸ್ಟ್ ಪರ್ಸನ್ ಹೂ ಐಡೆಂಟಿಫೈಡ್ ದಿಸ್ ರಾಕ್ ಆರ್ಟ್ ಮೀನ್ಸ್? ಇದು ಬರ್ಕೊಳ್ಳಿ, ಇದು ಡಾಕ್ಟರ್ ವಿಷ್ಣು ವಕಾಂಕರ್. ಡಾಕ್ಟರ್ ವಿಷ್ಣು ವಕಾಂಕರ್ ಇಂಡಿಯನ್ ಆರ್ಕಿಯಾಲಜಿಸ್ಟ್, ಭಾರತದ ಪ್ರಾಚ್ಯ ತಜ್ಞ ಡಾಕ್ಟರ್ ವಿಷ್ಣು ವಕಾಂಕರ್. ವೇರ್ ಡಾಕ್ಟರ್ ವಿಷ್ಣು ವಕಾಂಕರ್ ಈ ವಾಸ್ ಕನ್ಸಿಡರ್ಡ್ ಆಸ್ ಎ ಫಾದರ್ ಆಫ್ ರಾಕ್ ಆರ್ಟ್. ಈ ವಾಸ್ ಕನ್ಸಿಡರ್ಡ್ ಎ ಫಾದರ್ ಆಫ್ ರಾಕ್ ಆರ್ಟ್. ಫಾದರ್ ಆಫ್ ರಾಕ್ ಆರ್ಟ್ ಡೋಂಟ್ ಫರ್ಗೆಟ್ ಪಾ ಡಾಕ್ಟರ್ ವಿಷ್ಣು ವಕಾಂಕರ್ ಈ ವಾಸ್ ಕನ್ಸಿಡರ್ಸ್ ಎ ಫಾದರ್ ಆಫ್ ರಾಕ್ ಆರ್ಟ್.
then which was for the first time where man used as a medium of creative expression rock, where at Bimbetka in Karnataka one place is there, Kuppagallu. Idu barkoli use agutte, Kuppagallu in Karnataka. It also yields the evidence for prehistorical art. Kuppagallu anta karithivi. It also yields the evidence for prehistorical art. Thereby, the Bimbetka recognized as UNESCO Gurtakuli, World Heritage Site. Underline it. UNESCO World Heritage Site. The Bimbetka recognized as UNESCO World Heritage Site. Okay, try to remember. UNESCO World Heritage Site. This is important. Which place? Bimbetka. Because of what? Prehistorical art. Try to remember. It is famous for prehistorical art. Thereby, it has been recognized by UNESCO as World Heritage Site. World Heritage Site. Try to understand this. Bimbetka. Clear, pa? Shall I erase this? Next. Beelan Valley. The next important one was Beelan Valley. Beelan. B-E-L-A-N, Beelan Valley. Beelan Valley, Uttar Pradesh. Uttar Pradesh, Beelan Valley, Uttar Pradesh. Today, the Beelan Valley is famous for rice cultivation. GS ge use agutte barkoli. Which valley in India is famous for rice cultivation means Beelan Valley. Yeah, try to understand this. The Beelan Valley is famous for rice cultivation. Rice cultivation, Beelan Valley. Clear? Try to understand this. Beelan Valley. See, these are two important sites. Pa. Next, we will move on to recent relevance. There is no much relevance with regard to Mesolithic. Next, we will move on to Neolithic. Be fast. Idan muksbek bega. Neolithic. Neolithic. Try to jot down as Neolithic. The word Neolithic was first coined by John Lubbock. Barkoliyalli, John Lubbock. The word Neolithic was first coined by John Lubbock. John Lubbock. He wrote an important text known as Prehistoric Times. ಅವರು ಬರೆದಂಥ ಒಂದು ಗ್ರಂಥ Prehistoric Times. In that, he coined the word Neolithic. Prehistoric Times. Okay? In that, he mentioned or he coined the word Neolithic. When we go through Neolithic, see here, first Paleolithic nomadism. Correct, Nopa? Nomadism. During Mesolithic, pastoral nomadism. Try to understand. Then, what about Neolithic? Pa? Ideally, what about nature of man during Neolithic period? Definitely here, there must be a change. From one phase to another phase, definitely there must be a change. No doubt in that. Then, what about the change we can see or we can come across during Neolithic period? What we can witness during Neolithic period? Anybody? What we can witness? For the first time, man became sedentary, unsettled. These are the only two words. Erade pada. Sedentary, unsettled. Sedentary, unsettled. Man is settled at one particular place. He became sedentary. ಒಂದು ಕಡೆ ಸ್ಥಿರ ಜೀವನ ಅಂತ ಕನ್ನಡದಲ್ಲಿ ಕರಿತೀವಿ. ಸ್ಥಿರ ಜೀವನ, ಸೆಡೆಂಟ್ರಿ ಅಂಡ್ ಸೆಟಲ್ಡ್. ವೆನ್ ಸೆಡೆಂಟ್ರಿ ಅಂಡ್ ಸೆಟಲ್ಡ್ ಮೋಡ್ ಆಫ್ ಲೈಫ್, ದಟ್ ಇನ್ ಟರ್ನ್ ಫೇವ್ಡ್ ದಿ ವೇ ಫಾರ್ ಅಗ್ರಿಕಲ್ಚರ್. ದಿಸ್ ಈಸ್ ವಾಟ್ ಇಂಪಾರ್ಟೆಂಟ್. ದಟ್ ಸೆಡೆಂಟ್ರಿ ಅಂಡ್ ಸೆಟಲ್ಡ್ ಮೋಡ್ ಆಫ್ ಲೈಫ್ ಪೇವ್ಡ್ ದಿ ವೇ ಫಾರ್ ಅಗ್ರಿಕಲ್ಚರ್. ಇಟ್ ಪೇವ್ಡ್ ದಿ ವೇ ಫಾರ್ ಅಗ್ರಿಕಲ್ಚರ್. ಎಸ್ ಆರ್ ನೋ? ಎಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅಗ್ರಿಕಲ್ಚರ್, what kind of agriculture? That agriculture, it was known as
a shifting cultivation. ಶಿಫ್ಟಿಂಗ್ ಕಲ್ಟಿವೇಷನ್, ವರ್ಗಾಂತರ ಬೇಸಾಯ ಅಂತ ಕನ್ನಡದಲ್ಲಿ ಕರಿತೀವಿ. ಶಿಫ್ಟಿಂಗ್ ಕಲ್ಟಿವೇಷನ್ ಆರ್ ಇಟ್ ವಾಸ್ ನೌನ್ ಎಸ್ ಸ್ಲ್ಯಾಶ್ ಅಂಡ್ ಬರ್ನ್ ಮೆಥಡ್. ನಿಮ್ಮ ಜಿಯಾಗ್ರಫಿಗೂ ಯೂಸ್ ಆಗುತ್ತೆ ಇದು, ಸ್ಲ್ಯಾಶ್ ಅಂಡ್ ಬರ್ನ್ ಮೆಥಡ್. ದಟ್ ಕೈಂಡ್ ಆಫ್ ಅಗ್ರಿಕಲ್ಚರ್ ವಾಸ್ ನೌನ್ ಎಸ್ ಸ್ಲ್ಯಾಶ್ ಅಂಡ್ ಬರ್ನ್ ಮೆಥಡ್. ವಾಟ್ ದೇ ಯೂಸ್ ಟು ಕ್ಲಿಯರ್ ಫಾರೆಸ್ ಫೈಯರ್, ದೇ ಮೇನ್ಲಿ ಯೂಸ್ಡ್ ದಿ ಫೈಯರ್ ಟು ಕ್ಲಿಯರ್ ದಿ ಫಾರೆಸ್ಟ್, ದೇರ್ ಬೈ ಇಟ್ ವಾಸ್ ನೌನ್ ಎಸ್ ಸ್ಲ್ಯಾಶ್ ಅಂಡ್ ಬರ್ನ್ ಮೆಥಡ್. ರೈಟ್, ರಿಮೆಂಬರ್. ಅಂಡ್ ಇಟ್ ವಾಸ್ ಆಲ್ಸೋ ನೋನ್ ಎಸ್ ಶಿಫ್ಟಿಂಗ್ ಕಲ್ಟಿವೇಷನ್. ಇನ್ ಇಂಡಿಯಾ ಶಿಫ್ಟಿಂಗ್ ಕಲ್ಟಿವೇಷನ್ ಇಸ್ ನೋನ್ ಎಸ್ ವಾಟ್? ಪೋಡು. ಆರ್ ಇಟ್ ವಾಸ್ ಆಲ್ಸೋ ನೋನ್ ಎಸ್ ಜುಮ್. ಓಕೆ, ಪೋಡೋ ಆರ್ ಜುಮ್ ಕಲ್ಟಿವೇಷನ್. ಅದನ್ನೇನಂತ ಕರೀತಾರೆ, ಪೋಡೋ ಅಥವಾ ಜುಮ್ ಕಲ್ಟಿವೇಷನ್ ಅಂತ ಕರೀತಾರೆ. ಯಾವುದನ್ನ? ಶಿಫ್ಟಿಂಗ್ ಕಲ್ಟಿವೇಷನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದ ಶಿಫ್ಟಿಂಗ್ ಕಲ್ಟಿವೇಷನ್ ಇಟ್ ವಾಸ್ ನೋನ್ ಎಸ್ ಪೋಡೋ ಆರ್ ಜುಮ್ ಕಲ್ಟಿವೇಷನ್. ಅಗ್ರಿಕಲ್ಚರ್ ಆರ್ ಗಿಡ್ ಮೇ ಪಾಯಿಂಟ್. ಅಗ್ರಿಕಲ್ಚರ್, ಸಿ ವೆನ್ ಅಗ್ರಿಕಲ್ಚರ್ ಇಟ್ ಎಮರ್ಜ್ಡ್, ವೇರ್ ದಿಸ್ ಅಗ್ರಿಕಲ್ಚರ್ ಇಟ್ ಬ್ರಾಟ್, ಇದು ಬರ್ಕೊಳ್ಳಿ, ಕ್ವಾಲಿಟೇಟಿವ್ ಚೇಂಜಸ್. ಏ, ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಇಟ್ ಬ್ರಾಟ್ ಕ್ವಾಲಿಟೇಟಿವ್ ಚೇಂಜಸ್ ಇನ್ ಹ್ಯೂಮನ್ ಲೈಫ್. ಇಟ್ ಬ್ರಾಟ್ ಕ್ವಾಲಿಟೇಟಿವ್ ಚೇಂಜಸ್ ಇನ್ ಹ್ಯೂಮನ್ ಲೈಫ್. ಮಾನವನ ಜೀವನದಲ್ಲಿ ಗುಣಾತ್ಮಕ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಅದು. ವೇರ್ ಇಟ್ ಬ್ರಾಟ್ ಕ್ವಾಲಿಟೇಟಿವ್ ಚೇಂಜಸ್ ಇನ್ ಹ್ಯೂಮನ್ ಲೈಫ್, ಕ್ವಾಲಿಟೇಟಿವ್ ಚೇಂಜಸ್. ಆರ್ ವಿ ಕ್ಯಾನ್ ಆಲ್ಸೋ ಕನ್ಸಿಡರ್ ಇಟ್ ಆಸ್ ಸಬ್ಸ್ಟ್ಯಾನ್ಷಿಯಲ್ ಚೇಂಜ್. ಏ, ಈ ವರ್ಡ್ಸ್ ಬರ್ಕೊಳ್ರಿ, ಸಬ್ಸ್ಟ್ಯಾನ್ಷಿಯಲ್ ಚೇಂಜ್, ಅಮೂಲಾಗ್ರ ಬದಲಾವಣೆ. ಸಬ್ಸ್ಟ್ಯಾನ್ಷಿಯಲ್, ಅಮೂಲಾಗ್ರ, ಅಮೂಲಾಗ್ರ ಬದಲಾವಣೆ. ಅರ್ಗಿಡ್ ಮೈ ಪಾಯಿಂಟ್. ದ ಕ್ವಾಲಿಟೇಟಿವ್ ಚೇಂಜ್ ಆರ್ ಎ ಸಬ್ಸ್ಟ್ಯಾನ್ಷಿಯಲ್ ಚೇಂಜ್. ವಿಚ್ ಬ್ರಾಟ್ ಕ್ವಾಲಿಟೇಟಿವ್ ಆರ್ ಸಬ್ಸ್ಟ್ಯಾನ್ಷಿಯಲ್ ಚೇಂಜ್? ಅಗ್ರಿಕಲ್ಚರ್. ರೈಟ್, ಟು ರಿಮೆಂಬರ್. ಸಿ, ವಿತೌಟ್ ಅಗ್ರಿಕಲ್ಚರ್ ಕ್ಯಾನ್ ವಿ ಇಮ್ಯಾಜಿನ್ ಅವರ್ ಲೈಫ್? ನೋ. ವೈ? ಬಿಕಾಸ್ ಇಟ್ಸ್ ಅ ಸಬ್ಸ್ಟ್ಯಾನ್ಷಿಯಲ್ ಸೋರ್ಸ್ ಆಫ್ ಹ್ಯೂಮನ್ ಸಬ್ಸಿಸ್ಟೆನ್ಸ್. ರೈಟ್, ರಿಮೆಂಬರ್, ವೇರ್ ದಿಸ್ ಅಗ್ರಿಕಲ್ಚರ್ ಇಟ್ ಈಸ್ ಅ ಸಬ್ಸ್ಟ್ಯಾನ್ಷಿಯಲ್ ಸೋರ್ಸ್ ಇಟ್ಸ್ ಸಬ್ಸ್ಟ್ಯಾನ್ಷಿಯಲ್ ಸೋರ್ಸ್ ಆಫ್ ಹ್ಯೂಮನ್ ಸಬ್ಸಿಸ್ಟೆನ್ಸ್. ಮಾನವನ ಜೀವನಾಂಶದ ಅಮೂಲಾಗ್ರ ಮೂಲ ಯಾವುದು? ಮಾನವನ ಜೀವನಾಂಶದ ಅಮೂಲಾಗ್ರ ಮೂಲ ಕೃಷಿ. ಕರೆಕ್ಟ್. ರೈಟ್, ರಿಮೆಂಬರ್, ಇಟ್ಸ್ ಅ ಸಬ್ಸ್ಟ್ಯಾನ್ಷಿಯಲ್ ಸೋರ್ಸ್ ಆಫ್ ಹ್ಯೂಮನ್ ಸಬ್ಸಿಸ್ಟೆನ್ಸ್. ಏ, ಈ ಥರ ಬರಿಬೇಕು ಸಿಶಂದ್ರ ಎಕ್ಸಾಮಲ್ಲಿ. ಯಾರ ಹಿಂಗೆ ಬರಿಬೇಕು, ಹಿಂಗೆ ಬರೆದ್ರೆ ನೋಡಿಪ್ಪ, ಸಬ್ಸ್ಟ್ಯಾನ್ಷಿಯಲ್ ಸೋರ್ಸ್ ಆಫ್ ಹ್ಯೂಮನ್ ಸಬ್ಸಿಸ್ಟೆನ್ಸ್. ಒಂದೊಂದು ಸೆಂಟೆನ್ಸ್ಗೂ ವ್ಯಾಲ್ಯೂನ ಆ್ಯಡ್ ಮಾಡ್ಬೋದು ನೀವು. ಹಾಗಾದರೆ ವಾಟ್ ಚೇಂಜಸ್ ವಿ ಕ್ಯಾನ್ ಕಮ್ ಅಕ್ರಾಸ್ ಬೈ ಮೀನ್ಸ್ ಆಫ್ ಅಗ್ರಿಕಲ್ಚರ್? ನೋಡಿ, ಇದರಲ್ಲಿ ಯಾವ್ಯಾವುದ್ರಲ್ಲಿ ಚೇಂಜ್ ಬಂದಿರಬೇಕು? ಸೋಷಿಯಲ್ ಲೈಫ್, ಕರೆಕ್ಟ್, ಅಂಡ್ ದೆನ್ ಎಕನಾಮಿಕ್ ಲೈಫ್. ಎಕನಾಮಿಕ್ ಲೈಫ್, ಎಸ್ ಆರ್ ನೋ? ಟೈಟ್ ರಿಮೆಂಬರ್, ಸೋಷಿಯಲ್ ಲೈಫ್, ಎಕನಾಮಿಕ್ ಲೈಫ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಅಂಡ್ ವಿ ಕ್ಯಾನ್ ಆಲ್ಸೋ ಸಿ ದ ಚೇಂಜಸ್ ಇನ್ ಕಲ್ಚರ್, ಎಸ್ ಆರ್ ನೋ? ಎಸ್. ಟೈಟ್ ರಿಮೆಂಬರ್, ಸಾಮಾಜಿಕ ಜೀವನ ಆಗಿರ್ಬೋದು, ಆರ್ಥಿಕ ಜೀವನ ಆಗಿರ್ಬೋದು, ಸಾಂಸ್ಕೃತಿಕ ಜೀವನ ಆಗಿರ್ಬೋದು, ಎಲ್ಲದರಲ್ಲೂ ಬದಲಾವಣೆಯನ್ನು ಕಾಣ್ಬೋದು. ಕ್ಲಿಯರ್ ನೋ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ವಿ ಕ್ಯಾನ್ ಸಿ ದಿ ಚೇಂಜ್. ವಾಟ್ ಕೈಂಡ್ ಆಫ್ ಚೇಂಜ್ ಇಟ್ ಈಸ್? ಕ್ವಾಲಿಟೇಟಿವ್. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ವಿ ಕ್ಯಾನ್ ಸಿ ದಟ್ ಕ್ವಾಲಿಟೇಟಿವ್ ಚೇಂಜ್, ಸೋಷಿಯಲ್, ಎಕನಾಮಿಕ್, ಆಸ್ ವೆಲ್ ಆಸ್ ಕಲ್ಚರ್ ಲೈಫ್. ಓಕೆ, ನಾಟ್ ಓನ್ಲಿ ದಟ್, ಒನ್ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಡ್ಯೂ ಟು ಎಮರ್ಜೆನ್ಸ್ ಆಫ್ ಅಗ್ರಿಕಲ್ಚರ್. ಶಾಲ ಎರೇಸ್ ದಿಸ್? ಚಾರ್ಟ್ ಡೌನ್. ಕಮ್ಯುನಿಟಿ ಫಾರ್ ದಿ ಫಸ್ಟ್ ಟೈಮ್ ಅಗ್ರಿಕಲ್ಚರ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮೇಷನ್ ಆಫ್ ಕಮ್ಯುನಿಟಿ. ರೈಟ್, ರಿಮೆಂಬರ್, ಕಮ್ಯುನಿಟಿ ಫಾರ್ಮೇಷನ್ ಆಫ್ ಕಮ್ಯುನಿಟಿ. ಬಿಕಾಸ್ ಮ್ಯಾನ್ ಈ ಬಿಕೇಮ್ ಸೆಡೆಂಟ್ರಿ ಅಂಡ್ ಸೆಟಲ್ಡ್. ದ ಸೆಡೆಂಟ್ರಿ ಅಂಡ್ ಸೆಟಲ್ ಮೋಡ್ ಇಟ್ ಪೇವ್ಡ್ ದಿ ವೇ ಫಾರ್ ಫಾರ್ಮೇಷನ್ ಆಫ್ ಕಮ್ಯುನಿಟಿ. ಕ್ಲಿಯರ್ ನೋ? ಕಮ್ಯುನಿಟಿ, ಹೌ ಡು ಯು ಡಿಫೈನ್ ಕಮ್ಯುನಿಟಿ ಪಾ? ಏಯ್, ಸಮುದಾಯ ಎಂದರೇನಪ್ಪ? ಕನ್ನಡದಲ್ಲಿ ಹೇಳಿ ಪರವಾಗಿಲ್ಲ ಶಿಷ್ಯ, ಏನು ಸಮುದಾಯ ಅಂದರೆ? ವಾಟ್ ಇಸ್ ಮೀನ್ ಬೈ ಕಮ್ಯುನಿಟಿ ಪಾ? ಪೀಪಲ್. ಸಿ, ದ ಪೀಪಲ್ ವೇರ್ ದೇ ಈಸ್ ಟು ಶೇರ್ ದಿ ಕಾಮನ್ ಟ್ರೆಡಿಷನ್ಸ್, ಕಾಮನ್ ಪ್ರಾಕ್ಟೀಸಸ್, ವೇರ್ ದೇ ಇನ್ಹೆಬಿಟೆಡ್ ಎ ರೆಸ್ಪೆಕ್ಟಿವ್ ಪ್ಲೇಸ್, ವಾಟ್ ಯು ವಿಲ್ ಕಾಲ್ ಕಮ್ಯುನಿಟಿ. ಬಟ್ ಇನ್ ಜನರಲ್ ಸ್ಟಡೀಸ್, ನಮ್ಮ ಜನರಲ್ ಸ್ಟಡೀಸಲ್ಲಿ ಏನು ಹೇಳಬೇಕು ಅಂದರೆ, ದ ಕಮ್ಯುನಿಟಿ ಈಸ್, ಅಲ್ಲಿ ಬರ್ಕೊಳ್ಳಿ,
the basic unit of development. The basic unit of development, what we will call community. This is what important. Basic unit of development, community. See, until and unless the government programs concentrate or emphasize upon community, they cannot ensure overall development. Correct? They must target the community. For example, in the year 1952, after independence, for the first time, government of India, it implemented a program called as CDP, Community Development Program. See, first target must be the community only. The community, it always provides level playing field for developmental process. Which provides level playing field for developmental process? Community. Try to understand this. This is what important. Thereby, the community development program, it was implemented in the year 1952. And then, where this community, that in turn paved the way for formation of village. The congregation of communities. The congregation of community responsible for formation of village. ಅದು ಯಾವುದಕ್ಕೆ ಕಾರಣ ಆಯಿತು ಅಂತ ಕೇಳಿದ್ರೆ ಗ್ರಾಮ ಏನಿದೆ ಆ ಗ್ರಾಮದ ಅಸ್ತಿತ್ವಕ್ಕೆ ಕಾರಣ ಆಯಿತು. ದೆನ್ ವಾಟ್ ಅಬೌಟ್ ವಿಲೇಜ್? ಟೈಟ್ ರೆಂಬರ್, ವಾಟ್ ಅಬೌಟ್ ವಿಲೇಜ್? ದ ವಿಲೇಜ್, ಇಟ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ದ ಸೆಲ್ಫ್ ಸಫಿಷಿಯಂಟ್ ಯೂನಿಟ್. ಇದು ಈ ವರ್ಡ್ಸ್ ಬರ್ಕೊಳ್ಳಿ, ಸೆಲ್ಫ್ ಸಫಿಷಿಯಂಟ್ ಯೂನಿಟ್. ದ ವಿಲೇಜ್ ಇಟ್ಸ್ ಆಲ್ವೇಸ್ ಕನ್ಸಿಡರ್ಸ್ ಎ ಸೆಲ್ಫ್ ಸಫಿಷಿಯಂಟ್ ಯೂನಿಟ್. ಸ್ವಾವಲಂಬನ ಘಟಕ ಅಂತ ಕರಿತೀವಿ, ಸೆಲ್ಫ್ ಸಫಿಷಿಯಂಟ್ ಯೂನಿಟ್ ಅಂತ ನಾವು ಕರಿತೀವಿ. ಟ್ರೈ ಟು ಗೋ ಥ್ರೂ ಇಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಎಸ್ ಆರ್ ನೋ? ಎಸ್. ಅಂಡ್ ಇಫ್ ಯು ಗೋ ಥ್ರೂ ವಿಲೇಜ್, ಇದನ್ನು ಏನು ಬರೀಬೇಕು ಎಕ್ಸಾಮ್ಗೆ? ದ ಕಾಂಪೋಸಿಟ್ ಯೂನಿಟ್ ಆಫ್ ಡೆವಲಪ್ಮೆಂಟ್. ನೌ ಯು ಟ್ರೈ ಟು ಜಾಟ್ ಡೌನ್ ದ ಕಾಂಪೋಸಿಟ್ ಯೂನಿಟ್ ಆಫ್ ಡೆವಲಪ್ಮೆಂಟ್. ಅಭಿವೃದ್ಧಿಯ ಸಂಯೋಜಿತ ಘಟಕ ಅಂತ ಕರಿತೀವಿ, ಕಾಂಪೋಸಿಟ್ ಯೂನಿಟ್ ಆಫ್ ಡೆವಲಪ್ಮೆಂಟ್. ದ ವಿಲೇಜ್ ಇಟ್ಸ್ ಆಲ್ವೇಸ್ ಕನ್ಸಿಡರ್ಸ್ ಎ ಕಂಪೋಸಿಟ್ ಯೂನಿಟ್ ಆಫ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಓಕೆನಾ? ನೋಡಿ, ಅಗೈನ್, ವೆನ್ ದಿ ಫಾರ್ಮೇಶನ್ ಆಫ್ ವಿಲೇಜ್ ದಟ್ ಇನ್ ಟರ್ನ್ ರೆಸ್ಪಾನ್ಸಿಬಲ್ ಫಾರ್ ಎಮರ್ಜೆನ್ಸ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಲಾಸ್ಟ್, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಸಾಮಾಜಿಕ ಸಮಸ್ಯೆಗಳಿಗೆ ಅದು ಕಾರಣ ಆಗುತ್ತೆ. ದ ವಿಲೇಜ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮೇಶನ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದನ್ನು ನೀವೆಲ್ಲಿ ಬೇಕಾದ್ರೂ ಬಳಸ್ಬೋದು ರೀ ಕಂಟೆಂಟ್ನ. ಓಕೆ, ಬಟ್ ಫಾರ್ ಆಲ್ ದೀಸ್ ಚೇಂಜಸ್, ವಿಚ್ ಈಸ್ ಎ ರೂಟ್ ಕಾಸ್? ಅಗ್ರಿಕಲ್ಚರ್. ಟೈಟ್ ರೆಂಬರ್, ಇಟ್ ಈಸ್ ಎ ಮೇಜರ್ ರೀಸನ್ ಬಿಹೈಂಡ್ ಎವ್ರಿ ಚೇಂಜ್. ಎವ್ರಿ ಚೇಂಜ್ ಕನ್ಸಿಡರ್ಸ್ ಎ ಕ್ವಾಲಿಟೇಟಿವ್ ಚೇಂಜ್. ದಿಸ್ ಮಚ್ ಇಸ್ ಕ್ಲಿಯರ್ ಫಾರ್ ಆಲ್ ಆಫ್ ಯು? ಟೈಟ್ ರೆಂಬರ್, ದಟ್ ಅಗ್ರಿಕಲ್ಚರ್, ಸಿ ಹೌ ದಟ್ ಅಗ್ರಿಕಲ್ಚರ್ ಇಟ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಹ್ಯೂಮನ್ ಡೆವಲಪ್ಮೆಂಟ್. ಹ್ಯೂಮನ್ ಡೆವಲಪ್ಮೆಂಟ್, ಮಾನವನ ಬೆಳವಣಿಗೆ, ಮಾನವನ ಅಭಿವೃದ್ಧಿ ಏನಿದೆ ಅದರ ಮೂಲ ಯಾವುದು ಅಂದರೆ ಅಗ್ರಿಕಲ್ಚರ್. ಸಿ ದೋ ಅವರ್ ಎಕಾನಮಿ ಇಟ್ ಓನ್ಲಿ ಅಂಡ್ ಸೋನ್ಲಿ ಡಿಪೆಂಡ್ಸ್ ಅಪಾನ್ ದ ಟೆರಿಷರಿ ಸೆಕ್ಟರ್ ಆರ್ ಕ್ವಾಟರ್ನರಿ ಸೆಕ್ಟರ್, ಟಿಲ್ ಟುಡೇ ಇಂಡಿಯನ್ ಎಕಾನಮಿ ಇಟ್ಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಅಗ್ರೇರಿಯನ್ ಎಕಾನಮಿ. ಎಸ್ ಆರ್ ನೋ? ಟಿಲ್ ಟುಡೇ ದ ಇಂಡಿಯನ್ ಎಕಾನಮಿ ಈಸ್ ಅಗ್ರೇರಿಯನ್ ಎಕಾನಮಿ ಓನ್ಲಿ. ವೈ? ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ರಿಲೈಯಿಂಗ್ ಅಪಾನ್ ಅಗ್ರಿಕಲ್ಚರ್. ಎಸ್ ಆರ್ ನೋ? ಟೈಟ್ ರಿಮೆಂಬರ್, ಬೇಸ್ಡ್ ಆನ್ ದಟ್ ಪ್ರಿಡಾಮಿನೆನ್ಸ್ ವೇರ್ ವಿ ಮಸ್ಟ್ ಕನ್ಸಿಡರ್ ಇಟ್ ಆಸ್ ಅನ್ ಅಗ್ರೇರಿಯನ್ ಎಕಾನಮಿ ಓನ್ಲಿ. ಟೈಟ್ ರಿಮೆಂಬರ್, rather than considering it as a service oriented economy, till today we have to consider it as agrarian economy. Clear now? Try to understand this. This much is clear for all of you. If you have any doubts, you can ask me, pa. I am the happiest person to explain, to elaborate. Yakendre nan exam barita alla Sishandra, ella papa new bariyod exams na, hagagi you must feel comfortable. Yeah, that is what my intention is. Next nodi, ಇದೆಲ್ಲ ಆದಮೇಲೆ ಎಕ್ಸಾಂಪಲ್ ಬರ್ಕೊಳ್ಳಿ. ಮೆಹರಾಗಢ ಫಾರ್ ಅಗ್ರಿಕಲ್ಚರ್, ವಿಚ್ ಈಸ್ ಅನ್ ಇಂಪಾರ್ಟೆಂಟ್ ಸೈಟ್ ಅಂತ ಕೇಳ್ತಾನೆ. ಮೆಹರಾಗಢ ತುಂಬ ಇಂಪಾರ್ಟೆಂಟ್. ಮೆಹರಾಗಢ, ಇಟ್ ಈಲ್ಸ್ ದಿ ಎವಿಡೆನ್ಸ್ ಫಾರ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಮೆಹರಾಗಢ ವೇರ್ ಈಸ್ ಮೆಹರಾಗಢ ಪಾ? ನೋಡಿ, ಮೆಹರಾಗಢ ಅಂದ ತಕ್ಷಣನೇ
the first Neolithic site of Indian subcontinent. The first Neolithic site of Indian subcontinent. ಭಾರತದ ಉಪಖಂಡದ ಮೊದಲ ನವಶಿಲಾಯುಗದ ಸ್ಥಳ ಅಂತ ಕರಿತೀವಿ. ದ ಫಸ್ಟ್ ನಿಯೋಲಿಥಿಕ್ ಸೈಟ್ ಪಾ, ಎನ್ ಎಸ್ ಅಂದರೆ ನಿಯೋಲಿಥಿಕ್ ಅಂತ, ಸೈಟ್ ಆಫ್ ಇಂಡಿಯನ್ ಸಬ್ಕಾಂಟಿನೆಂಟ್ ಮೆಹರಾಗಢ. ಈ ಮೆಹರಾಗಢನ ಇನ್ನೊಂದು ಏನು ಕರಿತೀವಿ ಅಂದರೆ ಅನ್ ಓಲ್ಡೆಸ್ಟ್, ಇದು ಬರ್ಕೊಳ್ಳಿ, ಓಲ್ಡೆಸ್ಟ್ ಅಗ್ರಿಕಲ್ಚರಲ್ ಸೈಟ್, ಓಲ್ಡೆಸ್ಟ್ ಅಗ್ರಿಕಲ್ಚರಲ್ ಸೈಟ್, ಅತ್ಯಂತ ಪ್ರಾಚೀನ ಕೃಷಿಯ ಸ್ಥಳ ಅಂತ ಕರಿತೀವಿ. ಅನ್ ಓಲ್ಡೆಸ್ಟ್ ಅಗ್ರಿಕಲ್ಚರಲ್ ಸೈಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ಓಲ್ಡೆಸ್ಟ್ ಅಗ್ರಿಕಲ್ಚರಲ್ ಸೈಟ್ ಮೆಹರಾಗಢ, ಅರಿಗಡಿಮೆ ಪಾಯಿಂಟ್. ಅಂಡ್ ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಬ್ರೆಡ್ ಬ್ಯಾಸ್ಕೆಟ್. ಬ್ರೆಡ್ ಬ್ಯಾಸ್ಕೆಟ್ ಆಫ್ ಬಲೂಚಿಸ್ತಾನ್, ಟ್ರೈ ಟು ಪುಟ್ ಡಬಲ್ ಕೋಟ್ಸ್, ಬ್ರೆಡ್ ಬ್ಯಾಸ್ಕೆಟ್ ಆಫ್ ಬಲೂಚಿಸ್ತಾನ್, ಬ್ರೆಡ್ ಬ್ಯಾಸ್ಕೆಟ್ ಆಫ್ ಬಲೂಚಿಸ್ತಾನ್. ಇಫ್ ಇಟ್ ಈಸ್ ಬ್ರೆಡ್ ಬ್ಯಾಸ್ಕೆಟ್ ಮೀನ್ಸ್ ಚಂದ್ರ, ದೆನ್ ವಾಟ್ ಇಟ್ ಸಿಗ್ನಿಫೈಸ್ ಫಾ, ವೈ ಮೆಹರಾಗಢ ಈಸ್ ನೋನ್ ಎಸ್ ಬ್ರೆಡ್ ಬ್ಯಾಸ್ಕೆಟ್. ಇಲ್ಲಿ ವೈ ಬಿಕಾಸ್ ಎಕ್ಸ್ಟೆನ್ಸಿವ್ಲಿ ಕಲ್ಟಿವೇಟೆಡ್, ಹಂಗೆ ಹೇಳ್ಬೇಕು ಚಂದ್ರ, ಎಕ್ಸ್ಟೆನ್ಸಿವ್ಲಿ ಕಲ್ಟಿವೇಟೆಡ್ ವೀಟ್, ಎಕ್ಸ್ಟೆನ್ಸಿವ್ಲಿ ಕಲ್ಟಿವೇಟೆಡ್ ವೀಟ್, ಯಥೇಚ್ಛವಾಗಿ ಯಾವುದನ್ನು ಬೆಳೀತಾ ಇದ್ರು, ಗೋಧಿಯನ್ನು ಬೆಳೀತಾ ಇದ್ರು. ದಟ್ಸ್ ವೈ ಇಟ್ ಬಿಕೇಮ್ ದ ಬ್ರೆಡ್ ಬ್ಯಾಸ್ಕೆಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಅರ್ಗೆ ಕಡಿಮೆ ಪಾಯಿಂಟ್, ಎಕ್ಸ್ಟೆನ್ಸಿವ್ಲಿ ಕಲ್ಟಿವೇಟೆಡ್ ವೀಟ್. ಅದ್ರ ಜೊತೆಗೆ ಇನ್ನೊಂದು ಯಾವುದು ಅಂದರೆ ಬಾರ್ಲಿ, ಬರ್ಕೊಳ್ಳಿ, ವೀಟ್ ಅಂಡ್ ಬಾರ್ಲಿ, ವೀಟ್ ಅಂಡ್ ಬಾರ್ಲಿ. ಈ ಕ್ರಾಪ್ಸ್ನ ಏನಂತ ಕರಿತೀರಾ ಏ ಚಂದ್ರ? ಜಿಯೋಗ್ರಫಿ ಆಗಿದೆಯಾ? ಏಯ್ ಜಿಯೋಗ್ರಫಿ ಆಗಿದೆಯಪ್ಪ, ಇನ್ನೂ ಇಲ್ವಾ? ಸ್ಟಾರ್ಟ್ ಮಾಡಿದಾರ? ಆಗಿದೆಯಾ? ವೀಟ್ ಅಂಡ್ ಬಾರ್ಲಿಗೆ ಏನಂತ ಕರಿಬೇಕು ಹೇಳಿ ನೋಡಿ. ವೀಟ್ ಬಂದು ಗೋಧುಮ್, ಅಲ್ಲಿ ಬರ್ಕೊಳ್ಳಿ ಇಸ್ಟ್ರಿನಲ್ಲಿ ಅದನ್ನು ಗೋಧುಮ್ ಅಂತ ಕರಿತೀವಿ. ಬಾರ್ಲಿನ ಏನು ಕರಿತೀವಿ? ಯವ, ಆಮೇಲೆ ಅವ ಅನ್ಬಾರ್ದು. ಓಕೆ, ಬಾರ್ಲಿ ಇಟ್ಸ್ ನೋನ್ ಆಸ್ ಯವ, ವೀಟ್ ಗೋಧುಮ್. ಈವನ್ ಇನ್ ತೆಲುಗು, ಈವನ್ ಟುಡೇ ದೇ ಈಸ್ ಟು ಕಾಲ್ ಇಟ್ ಆಸ್ ಗೋಧುಮುಲು, ತೆಲುಗುನಲ್ಲಿ ಗೋಧಿನ ಗೋಧುಮುಲು ಅಂತ ಕರೀತಾರೆ, ಗೊತ್ತಿದೆಯಾ ಅದು? ವೀಟ್ ಅಂಡ್ ಬಾರ್ಲಿ, ಅಲ್ಲಿಗೆ ವೀಟ್ ಅಂಡ್ ಬಾರ್ಲಿನ ಏನಂತ ಕರಿಬೇಕು ನೋಡಿ, ಇಲ್ಲಿ ಏನು ಬರಿಬೇಕು ಅದು, ಕ್ರಾಪ್ಸ್ ಆಫ್ ಸಬ್ಸಿಸ್ಟೆನ್ಸ್, ಜೀವನಾಂಶದ ಬೆಳೆಗಳು, ಈ ಥರ ಬರಿಬೇಕು ಯಾವತ್ತು, ಕ್ರಾಪ್ಸ್ ಆಫ್ ಸಬ್ಸಿಸ್ಟೆನ್ಸ್, ಜೀವನಾಂಶದ ಬೆಳೆಗಳು ಯಾವತ್ತು ಈ ಥರ ನೋಡ್ಕೊಳ್ಳಿ. ಕ್ರಾಪ್ಸ್ನ ಕ್ಯಾಟಗರೈಸೇಷನ್ ಮಾಡೋದು ಬರಬೇಕು ನಿಮಗೆ, ಯು ಪಿ ಎಸ್ ಸಿಗೆ ಓದ್ತಾ ಇದ್ದೀರಾ ಅಂದರೆ, ದ ಕ್ರಾಪ್ಸ್ ಆಫ್ ಸಬ್ಸಿಸ್ಟೆನ್ಸ್ ಅಂತ ಕರಿತೀವಿ. ಅಂಡ್ ನಾಟ್ ಓನ್ಲಿ ದೇ ಕಲ್ಟಿವೇಟೆಡ್ ವೀಟ್ ಅಂಡ್ ಬಾರ್ಲಿ, ಅಟ್ ದಿ ಸೇಮ್ ಟೈಮ್ ದೇ ಆಲ್ಸೋ ಕಲ್ಟಿವೇಟೆಡ್ ಆರ್ ಗ್ರೋನ್ ಗ್ರೇಪ್ಸ್, ನೋಡಿ ಏ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಗ್ರೇಪ್ಸ್. ಆಮೇಲೆ ಇನ್ನೊಂದು ಯಾವುದು, ಕಾಟನ್, ಕಾಟನ್, ಗ್ರೇಪ್ಸ್ ಅಂಡ್ ಕಾಟನ್. ಗ್ರೇಪ್ ಕಲ್ಟಿವೇಷನ್ ಏನು ಕರೀತೀರ ಚಂದ್ರ? ಏ ಗ್ರೇಪ್ ಕಲ್ಟಿವೇಷನ್ ಈಸ್ ನೋನ್ ಎಸ್ ವಾಟ್, ವಿಟಿ ಕಲ್ಚರ್, ಬರ್ಕೊಳ್ಳಿ. ದ್ರಾಕ್ಷಿ ಬೇಸಾಯ ಏನಂತ ಕರಿತೀವಿ? ವಿಟಿ ಕಲ್ಚರ್ ಅಂತ ಕರಿತೀವಿ. ದ ಗ್ರೇಪ್ ಕಲ್ಟಿವೇಷನ್ ಈಸ್ ನೋನ್ ಎಸ್ ವಿಟಿ ಕಲ್ಚರ್, ವಿಟಿ ವಿ ಐ ಟಿ ಐ, ವಿಟಿ ಕಲ್ಚರ್. ಗ್ರೇಪ್ ಕಲ್ಟಿವೇಷನ್ ಈಸ್ ನೋನ್ ಎಸ್ ವಿಟಿ ಕಲ್ಚರ್. ದೆನ್ ಕಾಟನ್, ಇವೆರಡನ್ನೂ ಹೇಳಿ ನೋಡೋಣ. ಇಲ್ಲಿ ಏನು ಬರೆದಿದ್ದೀನಿ ನೋಡಿ, ವಾಟ್ ಐ ಹ್ಯಾವ್ ರಿಟನ್, ಕ್ರಾಪ್ಸ್ ಆಫ್ ಸಬ್ಸಿಸ್ಟೆನ್ಸ್ ಐ ಹ್ಯಾವ್ ರಿಟನ್. ದ ಗ್ರೇಪ್ಸ್ ಅಂಡ್ ಕಾಟನ್ಗೆ ಏನು ಬರೆಯೋಣ, ಅದು ಏನು ಬರೀಬೇಕಂದ್ರೆ ಕ್ರಾಪ್ಸ್ ಆಫ್ ಕಾಮರ್ಸ್. ಯಾ ಕ್ರಾಪ್ಸ್ ಆಫ್ ಕಾಮರ್ಸ್, ಈ ಥರನೇ ಬರೀರಿ, ಕ್ರಾಪ್ಸ್ ಆಫ್ ಕಾಮರ್ಸ್. ವೆನ್ ಇಟ್ ಈಸ್ ಕ್ರಾಪ್ಸ್ ಆಫ್ ಸಬ್ಸಿಸ್ಟೆನ್ಸ್ ಫಾಲೋಡ್ ಬೈ ಕ್ರಾಪ್ಸ್ ಆಫ್ ಕಾಮರ್ಸ್, ಕ್ಲಿಯರ್? ಗ್ರೇಪ್ಸ್ ಅಂಡ್ ಕಾಟನ್, ವೀಟ್ ಅಂಡ್ ಬಾರ್ಲಿ. ದೆನ್ ಶಾಲ್ ಐ ಎರೇಸ್ ದಿಸ್. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್, ಫಾರ್ ದಿ ಫಸ್ಟ್ ಟೈಮ್ ದೇ ಆಲ್ಸೋ ರೇರ್ಡ್ ಶೀಪ್ ಅಂಡ್ ಗೋಟ್ ಪಾ. ನೋಡಿ ಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇನ್ನೊಂದು ಏನು ಸಾಕಾಣಿಕೆ ಮಾಡ್ತಾರೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ, ಶೀಪ್ ಅಂಡ್ ಗೋಟ್. ಫಾರ್ ದಿ ಫಸ್ಟ್ ಟೈಮ್ ವೇರ್ ದೇ ರೇರ್ಡ್ ಶೀಪ್ ಅಂಡ್ ಗೋಟ್, ಶೀಪ್ ಅಂಡ್ ಗೋಟ್. ವೇರ್ ದಿ ಶೀಪ್ ಅಂಡ್ ಗೋಟ್, ದ ಇಂಟಿಗ್ರಲ್ ಪಾರ್ಟ್ ಆಫ್, ಇಂಟಿಗ್ರಲ್ ಪಾರ್ಟ್ ಆಫ್ ಅಗ್ರೇರಿಯನ್ ಎಕಾನಮಿ,
where these two constitutes integral part of agrarian economy. Integral part of agrarian economy. Yeah, try to understand this. Yes or no? Yes. It's an integral part of agrarian economy. Sheep and goat. Is it not even today where rural communities relying upon rearing of sheep and goat? Correct? Try to remember. Thereby, the sheep and goat also considered as a source of rural economic empowerment. It is also source of rural economic empowerment. ಈ ತರ ತರಬೇಕು ಪಾಯಿಂಟ್ಸ್ ನೀವು ಶಿಶೇಂದ್ರ. ಯಾ, ಇಟ್ಸ್ ಎ ಸೋರ್ಸ್ ಆಫ್ ರೂರಲ್ ಎಕನಾಮಿಕ್ ಎಂಪವರ್ಮೆಂಟ್. ಕ್ಲಿಯರ್? ಎಸ್ ಆರ್ ನೋ? ಎಸ್. ಇಟ್ಸ್ ಎ ಸೋರ್ಸ್ ಆಫ್ ರೂರಲ್ ಎಕನಾಮಿಕ್ ಎಂಪವರ್ಮೆಂಟ್. ಗ್ರಾಮೀಣ ಪ್ರದೇಶದ ಆರ್ಥಿಕ ಸಬಲೀಕರಣದ ಮೂಲ ಅಂತ ಕರಿತೀವಿ ಯಾವುದನ್ನ? ಶೀಪ್ ಅಂಡ್ ಗೋಟ್ನ. ಶೋರ್ಲಿ, ನೋ ಡೌಟ್ ಇನ್ ದಟ್. ಯಾರ್ ಟಿಲ್ ಟುಡೇ playing an important role in agrarian economy of India. Suppose if you consider cow, is it not cow is an integral part of agrarian economy of India? Yes or no? Try to understand this. Thereby, when you are emphasizing upon this kind of aspects means, you must always keep in mind the rural economic empowerment. This is what important. Sheep and goat. And for the first time, they also acquainted with wheel based pottery. Underline it. For the first time they acquainted with wheel based pottery. Gali adharita kumbarike anta karitivi. Wheel based pottery. Where? At Meharagad. When it is a wheel based andre adanna ven helbeku? Advanced feature. It is an advanced feature of an early man. Advanced feature of an early man. ಅಡ್ವಾನ್ಸ್ಡ್ ಫೀಚರ್ ಆಫ್ ಅನ್ ಅರ್ಲಿ ಮ್ಯಾನ್. ಆರಂಭಿಕ ಮಾನವನ ಪ್ರಗತಿಪರ ಕ್ರಮ ಅಂತ ಕರಿತೀವಿ. ಅಡ್ವಾನ್ಸ್ಡ್ ಫೀಚರ್ ಆಫ್ ಅನ್ ಅರ್ಲಿ ಮ್ಯಾನ್. ವಿಚ್ ವಾಸ್ ಅನ್ ಅಡ್ವಾನ್ಸ್ಡ್ ಫೀಚರ್? ದ ವೀಲ್ ಬೇಸ್ಡ್ ಪಾಟ್ರಿ. ರೈಟ್, ರಿಮೆಂಬರ್, ದ ವೀಲ್, ಇಟ್ ಬ್ರಾಟ್ ರೆವಲ್ಯೂಷನ್ ಇನ್ ಮ್ಯಾನ್ ಕೈಂಡ್. ಈವನ್ ಟುಡೇ ಇನ್ ದಿ ಟ್ರಾನ್ಸ್ಪೋರ್ಟ್ ಆರ್ ಲಾಜಿಸ್ಟಿಕಲ್ ಸೆಕ್ಟರ್, ಅದನ್ನು ಯಾವ ಸೆಕ್ಟರ್ ಅಂತೀವಿ? ಲಾಜಿಸ್ಟಿಕಲ್. ಹಾಂ, ನೀವೇನಂತೀರಾ? ಟ್ರಾನ್ಸ್ಪೋರ್ಟ್ ಅಂತೀರಾ? ಹಾಂ ಹಾಂ. Here onwards, don't use the word transport. Try to use the logistical sector. You change agbek news, Chandru. Ivattindane change agbek news. Today is an auspicious day. Sunday. Yeah. Every day is not Sunday. Correct? Try to remember. Okay. Yeah. This is what we will call the logistical sector. Anta. Yaratra adru kutkondu. Ange conversation start madre. Stun agbek ange. ಯಾ ಯಾರ್ 203 ಬುಲೆಟ್ ಅಲ್ಲಿ ಹೊಡಿಬೇಕು ತಗೋಪ್ಪ ಅಂತ. ಹುನ್ ಚಂದ್ರ. ಯಾ ಯಾರ್, ಏ ನಾಲೆಡ್ಜ್ ಇಸ್ ನಾಟ್ ಓನ್ಲಿ ಎ ಪವರ್ ಯಾರ್, ಇಟ್ ಇಸ್ ಎ ಪವರ್ ಪೊಟೆನ್ಷಿಯಲ್. ವಿ ಕ್ಯಾನ್ ಕನ್ವಿನ್ಸ್ ಎನಿ ಕ್ರಿಯೇಚರ್ ಆನ್ ದಿಸ್ ಅರ್ಥ್. ಯಾ ರಿಯಲಿ ಐ ಆಮ್ ಟೆಲಿಂಗ್ ಯು, ಎನಿ ಕ್ರಿಯೇಚರ್, ಹೂ ಎವರ್ ಇಟ್ ಮೇ ಬಿ ಯಾರ್. 1000 ಜನ ನಿಂಗೆ ಹಾಕ್ಬಿಟ್ಟು ಕ್ಲಾಸ್ ರೂಮಲ್ಲಿ, ಗೌಡ್ರೆ ಸ್ವಲ್ಪ ಸ್ಟೆಮ್ ಸೆಲ್ ಟೆಕ್ನಾಲಜಿ ಬಗ್ಗೆ ಹೇಳ್ತೀರಾ ಅಂದರೆ, ಒಂದು ಸ್ಪರ್ಮು, ಎಗ್ಗು, ಝೈಗೋಟು, ಮಾರುಲಾ, ಬ್ಲಾಸ್ಟುಲಾ, ಗ್ಯಾಸ್ಟುಲಾ, ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್, ಹಂಗೆ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸು, ಅಡಲ್ಟ್ ಸ್ಟೆಮ್ ಸೆಲ್ಸು ನೀಟಾಗಿ ಹಂಗೆ ಹಾಕಿ ಉಸಿರು ಎತ್ತಬಾರ್ದು ಯಾರು ಕ್ಲಾಸ್ ರೂಮಲ್ಲಿ. ಹೌದಾ? ಯಾ ಯಾರು ಉಸಿರು ಎತ್ತಬಾರ್ದು ಯಾರನ್ನು ತಿರುಗಿ. ಹಾಂ, ಏನಪ್ಪ ಅಂತ. ಯು ಮಸ್ಟ್ ಲರ್ನ್, ಯು ಮಸ್ಟ್ ಲರ್ನ್ ಯಾರ್ ವಿತ್ ಕರೇಜ್. ಏನು ಬರೀ ಗೌಡರು ಇಷ್ಟನ್ನೇ ಪಾಠ ಮಾಡ್ತಾರ? ಇಲ್ಲ. ಹಾಂ, ವಾಟ್ ಈಸ್ ಆರ್ಟಿಕಲ್ 32? ಇಟ್ ಮೈನ್ಲಿ ಎಂಪವರ್ಸ್ ದಿ ಸುಪ್ರೀಂ ಕೋರ್ಟ್ ಇನ್ ಆರ್ಡರ್ ಟು ಎನ್ಫೋರ್ಸ್ ದಿ ಫಂಡಮೆಂಟಲ್ ರೈಟ್ಸ್ ಬೇಸ್ಡ್ ಆನ್ ದಟ್ ಕಾನ್ಸ್ಟಿಟ್ಯೂಷನಲ್ ಅಬ್ಲಿಗೇಷನ್. ಸುಪ್ರೀಂ ಕೋರ್ಟ್ ಈಸ್ ಕನ್ಸಿಡರ್ ಎ ಪ್ರೊಟೆಕ್ಟರ್ ಅಂಡ್ ಗ್ಯಾರಂಟೀರ್ ಆಫ್ ಫಂಡಮೆಂಟಲ್ ರೈಟ್ಸ್. ದಟ್ಸ್ ವೈ ಆರ್ಟಿಕಲ್ 32 ಈಸ್ ಕನ್ಸಿಡರ್ಸ್ ಎ ಆರ್ಟ್ ಅಂಡ್ ಸೋಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫಾರ್ ದಿ ಫಸ್ಟ್ ಟೈಮ್ ಆರ್ಟಿಕಲ್ 32 ಇಟ್ ಮೈನ್ಲಿ ಪ್ರೊವೈಡೆಡ್ ದ ಲೆಜಿಟಿಮೈಸೇಷನ್ ಟು ದಿ ಫಂಡಮೆಂಟಲ್ ರೈಟ್ಸ್. ದೇರ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ಸಿಡರ್ಡ್ ಆರ್ಟಿಕಲ್ 32 ಆಸ್ ದ ಲೆಜಿಟಿಮೇಟ್ ಸೋರ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್. ನೀಟಾಗಿ ಹಾಕಿ ಬರೆದ್ರೆ ಕೋರ್ಟ್ಸ್ ಮಗ ಮಾರ್ಕ್ಸ್ ಹಂಗೆ ಹೆಚ್ಚು ಹೆಚ್ಚಬೇಕು. ಇ ಮಸ್ಟ್ ಹೆಚ್. ಯಾರ್ ಇ ಮಸ್ಟ್ ಹೆಚ್. ಖುಷಿ ಆಗುತ್ತೋ ಇಲ್ಲಿ ಓದೋದು ನಿಮಗೆ? ಆಗುತ್ತಾ? ಐ ಈಸ್ ಟು ಎಂಜಾಯ್ ಲಾಟ್ ಯಾರ್. ಯಾ, ಐ ವೋಂಟ್ ಗೆಟ್ ಸ್ಲೀಪ್. ಐ ಈಸ್ ಟು ವೇಕಪ್ 3:00. ನೀವು ಮಲಗಿಬಿಟ್ಟಿರ್ತೀರ 3 ಗಂಟೆಗೆ, ಇನ್ನೇನು ಮಾಡ್ತಿರ್ತೀರ? ಹೌದಾ? ಯಾ ಯಾರ್, ಐ ಈಸ್ ಟು ವೇಕಪ್ ಅಟ್ 3:00 ಎವ್ರಿ ಡೇ ಯಾರ್. ಐ ವೋಂಟ್ ಗೆಟ್ ಸ್ಲೀಪ್. ಬೆಡ್ ಸೇಸ್ ಬಾಬಾ ಡೋಂಟ್ ಸ್ಲೀಪ್. ಯುವರ್ ಬೆಡ್ ಮೇ ಸೇ
ಬಾಬಾ ಯು ಸ್ಲೀಪ್ ಯು ಸ್ಲೀಪ್ ಮೈ ಬೆಡ್ ಇಟ್ ನೆವರ್ ಸೇ ಇಟ್ ಇಸ್ ಟು ಸ್ಲೀಪ್ ನೋ ಬಿಕಾಸ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಓನಸ್ ನಾಟ್ ಬೋನಸ್ ಓಕೆ ದ ಓನಸ್ ಆನ್ ಮೈ ಶೋಲ್ಡರ್ಸ್ ರೆಸ್ಪಾನ್ಸಿಬಿಲಿಟಿ ಆನ್ ಮೈ ಶೋಲ್ಡರ್ಸ್ ಟು ಎಂಪವರ್ ಅಂಡ್ ಟು ಎನ್ರಿಚ್ ಮೈ ರೆಸ್ಪೆಕ್ಟಿವ್ ಆಸ್ಪಿರೆಂಟ್ಸ್ ಟು ದೇರ್ ವೈಟಲ್ ಡೆಸ್ಟಿನೇಷನ್ಸ್ ದಿಸ್ ಇಸ್ ವಾಟ್ ಒನ್ ಶುಡ್ ಲರ್ನ್ ತುಂಬ ಖುಷಿ ಕೊಡುತ್ತೆ ಚಂದ್ರ ಊನಪ್ಪ ನಾನಂತೂ ಎವ್ರಿ ಮಿನಿಟ್ ಐ ಆಮ್ ರಿಲೀಸಿಂಗ್ ಮೈ ಪ್ರೊಫೆಷನ್ ಇಯರ್ ವಿತ್ ಸೋ ಮಚ್ ಆಫ್ ಝೀಲ್ ಅಂಡ್ ಜಿಸ್ಟ್ ಯಾ ತುಂಬ ಖುಷಿ ಅನಿಸುತ್ತೆ ನನಗೆ ಇರಲಿ ಚಂದ್ರ ಅದಕ್ಕೆ ನೀವು ಟ್ರೈ ಟು ಫಾಲೋ ಮೈ ಫುಟ್ ಸ್ಟೆಪ್ಸ್ ಬಾ ಹಂಗೆ ಬನ್ನಿ ಜೊತೆನಲ್ಲಿ ಕರ್ಕೊಂಡು ಹೋಗೋಣ ಎಲ್ಲಿಗೆ ಟುವರ್ಡ್ಸ್ ಪಾತ್ ಆಫ್ ಸಕ್ಸಸ್ ಯಾಪ ಟುವರ್ಡ್ಸ್ ಪಾತ್ ಆಫ್ ಸಕ್ಸಸ್ ವಿಚ್ ಅವರ್ ಸಬ್ಜೆಕ್ಟ್ ಇಟ್ ಮೇ ಬಿ ಅದು ಸಬ್ಜೆಕ್ಟ್ ಯಾವುದಾದ್ರೆ ಏನ್ರಿ ಒನ್ ಶುಡ್ ಬಿ ಅ ಮಾಸ್ಟರ್ ಆಫ್ ಆಲ್ ಟಿಲ್ ಟುಡೇ ವಿ ಆರ್ ಟ್ರೈಯಿಂಗ್ ಟು ಬಿಕಮ್ ಮಾಸ್ಟರ್ಸ್ ಓಕೆ ಪಾ ಅಡ್ವಾನ್ಸ್ಡ್ ಫೀಚರ್ ಆಫ್ ಅರ್ಲಿ ಮ್ಯಾನ್ ಓಕೆ ವೀಲ್ ಬೇಸ್ಡ್ ಪಾಟ್ರಿ ದೇರ್ ಬೈ ಆ ವೀಲ್ ಇಟ್ಸ್ ಎ ರೆವಲ್ಯೂಷನರಿ ಆಸ್ಪೆಕ್ಟ್ ಇದೇನಿದೆಯೋ ಇದನ್ನು ನೋಡ್ಕೊಳ್ಳಿಪ್ಪ ದಿಸ್ ಇಸ್ ವಿತ್ ರಿಗಾರ್ಡ್ ಟು ಮೆಹರಾಗಢ್ ವಿಚ್ ಇಸ್ ಅ ಓಲ್ಡೆಸ್ಟ್ ಅಗ್ರಿಕಲ್ಚರಲ್ ಸೈಟ್ ಮೆಹರಾಗಢ್ ಇನ್ ದಿ ವರ್ಲ್ಡ್ ನೈಲ್ ವ್ಯಾಲಿ ವಿಶ್ವದಲ್ಲಿ ಯಾವುದು ಅಂತ ಕೇಳಿದ್ರೆ ಇನ್ ವರ್ಲ್ಡ್ ಕಾಂಟೆಕ್ಸ್ಟ್ ನೈಲ್ ವ್ಯಾಲಿ ದ ಓಲ್ಡೆಸ್ಟ್ ಅಗ್ರಿಕಲ್ಚರಲ್ ರೀಜನ್ ಆರ್ ಸೈಟ್ ನೈಲ್ ವ್ಯಾಲಿ ವಾಟ್ ಅಬೌಟ್ ಪೀರಿಯಡೈಸೇಷನ್ ಆಫ್ ದಿಸ್ ಮೆಹರಾಗಢ್ ಮೀನ್ಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ 7000 BC ಟು 3500 BC ಒಂದು ಕಡೆ ಗುರುತಾಕೊಳ್ಳಿ ಇದು ಮೆಹರಾಗಢ್ 7000 BC ಟು 3500 BC ಕ್ಲಿಯರ್ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ಒನ್ ಮೋರ್ ಸೈಟ್ ಪಾ ಬರ್ಜಾಮ್ ಇದು ಬರ್ಕೊಳ್ಳಿ ಬರ್ಜಾಮ್ ವಿಚ್ ಒನ್ ಪಾ ವಾಟ್ ಯು ನೀಡ್ ವಿಚ್ ಒನ್ 7000 BC ಟು 3500 BC ಬರ್ಜಾಮ್ ಏ ಬರ್ಜಾಮ್ ಸೈಟ್ ಇಟ್ ಈಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಪಾ ಅಲ್ಲಿ ಬರ್ಕೊಳ್ಳಿ ಬರ್ಜಾಮ್ ಸೈಟ್ ಇಟ್ ಈಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಜಮ್ಮು ಮತ್ತು ಕಾಶ್ಮೀರಲ್ಲಿ ಬರುತ್ತೆ ಇದು ಬರ್ಜಾಮ್ ಇಟ್ಸ್ ಇನ್ ಬರ್ಜಾಮ್ ಜಮ್ಮು ಅಂಡ್ ಕಾಶ್ಮೀರ್ ಪಾ ಜಮ್ಮು ಅಂಡ್ ಕಾಶ್ಮೀರ್ ಇಫ್ ಯು ಗೋ ಥ್ರೂ ಬರ್ಜಾಮ್ ಇಟ್ ಈಸ್ ಎ ಕಂಟೆಂಪರಿ ಸೈಟ್ ಆಫ್ ಇದನ್ನು ಗುರ್ತಾಕೊಳ್ಳಿ ಕಂಟೆಂಪರಿ ಸೈಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ತುಂಬ ಇಂಪಾರ್ಟೆಂಟ್ ಇಟ್ಸ್ ಎ ಕಂಟೆಂಪರಿ ಸೈಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಂಟೆಂಪರಿ ಸೈಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬರ್ಜಾಮ್ ಅರ್ ಗೆಟ್ ಮೈ ಪಾಯಿಂಟ್ ದೆನ್ ಇಫ್ ಯು ಗೋ ಥ್ರೂ ದಿಸ್ ಬರ್ಜಾಮ್ ಇಯರ್ ವಿ ಕ್ಯಾನ್ ಕಮ್ ಅಕ್ರಾಸ್ ಪಿಟ್ ಡ್ವೆಲ್ಲಿಂಗ್ಸ್ ಕನ್ನಡದಲ್ಲಿ ಇದನ್ನ ಕುಳಿ ವಾಸ್ತವ್ಯ ಅಂತ ಕರೀತೀವಿ ಪಿಟ್ ಡ್ವೆಲ್ಲಿಂಗ್ಸ್ ಇಟ್ಸ್ ಎ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಕುಳಿ ವಾಸ್ತವ್ಯವನ್ನು ವಿಶೇಷ ಗುಣಲಕ್ಷಣ ಅಂತ ಕರೀತೀವಿ ಯುನೀಕ್ ಯುನೀಕ್ ಫೀಚರ್ ಆಫ್ ದಿ ಪೀಪಲ್ ಆಫ್ ಬರ್ಜಾಮ್ ಪಿಟ್ ಡ್ವೆಲ್ಲಿಂಗ್ಸ್ ವೈ ಪಿಟ್ ಡ್ವೆಲ್ಲಿಂಗ್ಸ್ ಬಿಕಾಸ್ ಆಫ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಏ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಆಫ್ ಇಟ್ಸ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಎಸ್ ಆರ್ ನೋ ಯೂಶಲಿ ಜಮ್ಮು ಅಂಡ್ ಕಾಶ್ಮೀರ್ ಇಟ್ಸ್ ಅ ಕೋಲ್ಡ್ ರೀಜನ್ ವಿಚ್ ಇಸ್ ದಿ ಕೋಲ್ಡೆಸ್ಟ್ ರೀಜನ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಏ ನೋ ಯಾರ್ ಅಲ್ಲಿ ಬರ್ಕೊಳ್ಳಿ ಡ್ರಾಸ್ ಸೆಕ್ಟರ್ ಯಾ ದ ಕೋಲ್ಡೆಸ್ಟ್ ರೀಜನ್ ಡ್ರಾಸ್ ಸೆಕ್ಟರ್ ಜಮ್ಮು ಅಂಡ್ ಕಾಶ್ಮೀರ್ ಡ್ರಾಸ್ ಸೆಕ್ಟರ್ ದ ಕೋಲ್ಡೆಸ್ಟ್ ರೀಜನ್ ಏ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಟ್ರೈಟ್ ರೆಂಬರ್ ಆರ್ ವೆದರ್ ಕಂಡೀಷನ್ಸ್ ವೇರ್ ದೇ ಮೇನ್ಲಿ ಲಿವ್ಡ್ ಅಂಡರ್ನೀತ್ ಎ ಸರ್ಫೇಸ್ ಆಫ್ ಅರ್ತ್ ಅಂಡರ್ನೀತ್ ಎ ಸರ್ಫೇಸ್ ಆಫ್ ಅರ್ತ್ ಸರ್ಫ್ ಅಂಡರ್ನೀತ್ ಸರ್ಫೇಸ್ ಆಫ್ ಅರ್ತ್ ದಿಸ್ ಇಸ್ ವಾಟ್ ವೈ ಬಿಕಾಸ್ ಟು ಎನ್ಶೂರ್ ವಾರ್ಮ್ ಅಂಡ್ ಹ್ಯೂಮಿಡ್ ವೆದರ್ ಸಿ ದಟ್ಸ್ ಆಲ್ ಇನ್ ಆರ್ಡರ್ ಟು ಎನ್ಶೂರ್ ವಾರ್ಮ್ ಅಂಡ್ ಹ್ಯೂಮಿಡ್ ವೆದರ್ ಬೆಚ್ಚನೆಯ ವಾತಾವರಣ ಅಥವಾ ಹವಾಗುಣವನ್ನು ಖಾತ್ರಿಪಡಿಸುವ ಉದ್ದೇಶದಿಂದ ಬೆಚ್ಚನೆಯ ಹವಾಗುಣ ವಾರ್ಮ್ ಅಂಡ್ ಹ್ಯೂಮಿಡ್ ವೆದರ್ ಬಿಕಾಸ್ ಇಟ್ಸ್ ಎ ಕೋಲ್ಡ್ ರೀಜನ್ ದಟ್ಸ್ ವೈ ಪಿಟ್ ಡ್ವೆಲ್ಲಿಂಗ್ಸ್
ಅಂಡ್ ಒನ್ ಮೋರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಪಿಟ್ ಡ್ವೆಲ್ಲಿಂಗ್, ಇಟ್ ವಾಸ್ ಕನೆಕ್ಟೆಡ್ ಟು ಟನಲ್ಸ್. ಇದು ಬರ್ಕೊಳ್ಳಿ, ಅದನ್ನು ಯಾವುದಕ್ಕೆ ಸಂಪರ್ಕ ಕಲ್ಪಿಸಲಾಗಿತ್ತು ಅಂದರೆ ಸುರಂಗ ಮಾರ್ಗಗಳಿಗೆ, ವಿಚ್ ವಾಸ್ ಕನೆಕ್ಟೆಡ್ ಟು ಟನಲ್ಸ್. ಇಸ್ ಇಟ್ ನಾಟ್ ಟಿಲ್ ಟುಡೇ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವಿ ಕ್ಯಾನ್ ಕಮ್ ಅಕ್ರಾಸ್ ಟನಲ್ಸ್ ಫಾರ್, ಹೌದಾ? ರೈಟ್ ರಿಮೆಂಬರ್, ಇವತ್ತು ಸುರಂಗ ಮಾರ್ಗಗಳಿದೆ, ಟನಲ್ಸ್. ಆ ಟನಲ್ಸ್ ಅನ್ನೋದೇನು ಅಂದರೆ, ದ ಟನಲ್ಸ್ ಬಿಕೇಮ್ ಎ ಸೋರ್ಸ್ ಆಫ್ ಕಮ್ಯುನಿಕೇಷನ್. ದ ಟನಲ್ ಇಟ್ ಬಿಕೇಮ್ ಎ ಸೋರ್ಸ್ ಆಫ್ ಕಮ್ಯುನಿಕೇಷನ್, ಇಟ್ ಬಿಕೇಮ್ ಎ ಸೋರ್ಸ್ ಆಫ್ ಕಮ್ಯುನಿಕೇಷನ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇಟ್ ಬಿಕೇಮ್ ಎ ಸೋರ್ಸ್ ಆಫ್ ಕಮ್ಯುನಿಕೇಷನ್. ಓಕೆ, ದಿಸ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಅಂಡ್ ಒನ್ ಮೋರ್ ಕಲ್ಚರ್ ದೇ ಇಂಬೈವ್ಡ್, ಡಾಗ್ ಬರಿಯಲ್ ಕಲ್ಚರ್. ಇದೊಂದು ಗುರುತಾಕೊಳ್ಳಿ, ಇದು ಬಂದಿದೆ ಎಕ್ಸಾಮಲ್ಲಿ, ಡಾಗ್ ಬರಿಯಲ್ ಕಲ್ಚರ್. ಡಾಗ್ ಬರಿಯಲ್ ಕಲ್ಚರ್ ಶ್ವಾನ ಸಂಸ್ಕಾರ ಸಂಸ್ಕೃತಿ ಅಂತ ಕರಿತೀವಿ. ಆಫ್ಟರ್ ದಿ ಡೆತ್ ವೇರ್ ದೇ ಮೇನ್ಲಿ ಬರೀಡ್ ಡಾಗ್ಸ್, ಇಸ್ ಇಟ್ ನಾಟ್ ಈವನ್ ಟುಡೇ ಮ್ಯಾನ್ ವೇರ್ ಡಾಗ್ ಬಿಕೇಮ್ ಎ ಪೆಟ್ ಅನಿಮಲ್ ಪರ್ ಮ್ಯಾನ್. ಆ ಡಾಗ್ನ ಏನಂತ ಕರಿತಾರೆ ಶಿಶಂದ್ರ, ಇಟ್ಸ್ ಎ ಟೆಸ್ಟಿಮೋನಿ ಆಫ್ ಟ್ರಸ್ಟ್. ಇದು ಬರ್ಕೊಳ್ಳಿ, ಡಾಗ್ ಈಸ್ ಎ ಟೆಸ್ಟಿಮೋನಿ ಆಫ್ ಟ್ರಸ್ಟ್. ಈವನ್ ಕಂಪೇರ್ಡ್ ಟು ಮ್ಯಾನ್, ಎಸ್ ಆರ್ ನೋ? ಎಸ್, ಈವನ್ ಕಂಪೇರ್ಡ್ ಟು ಮ್ಯಾನ್. ಮನುಷ್ಯನಿಗೆ ಹೋಲಿಕೆ ಮಾಡಿದ್ರೆ ಆ ಶ್ವಾನ ಅತ್ಯಂತ ವಿಶ್ವಾಸಾರ್ಹ ಪ್ರಾಣಿ ಅಂತ ಕರಿತೀವಿ, ಟೆಸ್ಟಿಮೋನಿ ಆಫ್ ಟ್ರಸ್ಟ್ ಅಂತ ನಾವು ಕರಿತೀವಿ. ಪ್ಲೀಸ್ ಟ್ರೈ ಟು ರಿಮೆಂಬರ್, ಡಾಗ್ ಬರಿಯಲ್ ಕಲ್ಚರ್ ವಿ ಕ್ಯಾನ್ ಕಮ್ ಅಕ್ರಾಸ್. ಇದೇನಿದೆ ಈ ಒಂದಿದು, ಅಂಡ್ ದೆನ್ ಯು ಟೇಕ್ ಡೌನ್ ಆಸ್ ಎ ನೋಟ್, ಪೀಪಲ್ ಆಫ್ ಬರ್ಜಮ್, ಬರೀರಿಯಲ್ಲಿ ಪೀಪಲ್ ಆಫ್ ಬರ್ಜಮ್, ಪೀಪಲ್ ಆಫ್ ಬರ್ಜಮ್ ಎಕ್ಸ್ಪೋರ್ಟೆಡ್ ಆರ್ ಸಪ್ಲೈಡ್, ಪೀಪಲ್ ಆಫ್ ಬರ್ಜಮ್ ಸಪ್ಲೈಡ್ ಟಿಂಬರ್ ಟು, ಟಿಂಬರ್ ಟು ಐ ವಿ ಸಿ. ಪೀಪಲ್ ಆಫ್ ಬರ್ಜಮ್ ಸಪ್ಲೈಡ್ ಟಿಂಬರ್ ಟು ಐ ವಿ ಸಿ, ಸಪ್ಲೈಡ್ ಟಿಂಬರ್ ಟಿ ಐ ಎಂ ಬಿ ಆರ್ ಪ ಟಿಂಬರ್, ಆ ಮರಮುಟ್ಟುಗಳನ್ನು ಅವರು ಪೂರೈಕೆ ಮಾಡ್ತಾ ಇದ್ರು. ಯಾವುದಕ್ಕೆ? ಸಿಂಧು ಬಯಲ್ ನಾಗರಿಕತೆಗೆ. ಹಾಗಾಗಿ ಅದನ್ನೇನು ಹೇಳಿದ್ದೀವಿ, ಕಂಟೆಂಪ್ರರಿ ಸೈಟ್ ಆಫ್ ಐ ವಿ ಸಿ, ಅದಕ್ಕೆ ಅದನ್ನು ಕಂಟೆಂಪ್ರರಿ ಸೈಟ್ ಆಫ್ ಐ ವಿ ಸಿ. ರೈಟ್ ರಿಮೆಂಬರ್, ಟಿಂಬರ್ ಬರೆದ್ರ ಅದು ಟಿಂಬರ್, ಯಾ ವೇರ್ ದಿ ಮೇನ್ಲಿ ಸಪ್ಲೈಡ್ ಟಿಂಬರ್. ಟಿಂಬರ್ ಅಂದ್ರೆ ಏನು ಚಂದ್ರ? ವುಡ್ಡು, ವುಡ್ ಟಿಂಬರ್ ಮೀನ್ಸ್ ವುಡ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ಟಿಂಬರ್ ಮೀನ್ಸ್ ವುಡ್. ದೇ ಸಪ್ಲೈಡ್ ಟಿಂಬರ್ ಟು, ಪ್ಲೀಸ್ ಟ್ರೈ ಟು ರಿಮೆಂಬರ್, ದಿ ಪೀಪಲ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಕಂಟೆಂಪ್ರರಿ ಸೈಟ್. ನೋಡಿ ಇಲ್ಲಿ ಕಂಟೆಂಪ್ರರಿ ಅಂದರೆ ಇನ್ನೊಂದು ಬರುತ್ತೆ ಚಂದ್ರ, ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. ಕಂಟೆಂಪ್ರರಿ ವಾಟ್ ಇಟ್ ಸಿಗ್ನಿಫೈಸ್ ಮೀನ್ಸ್ ದ ಕೋ ಎಕ್ಸಿಸ್ಟೆನ್ಸ್ ಆಫ್, ಕೋ ಎಕ್ಸಿಸ್ಟೆನ್ಸ್ ಆಫ್ ಕಲ್ಚರ್ಸ್. ಇದು ಬೇಕಾದ್ರೆ ಬರ್ಕೊಳ್ಳಿ, ಕೋ ಎಕ್ಸಿಸ್ಟೆನ್ಸ್ ಆಫ್ ಕಲ್ಚರ್ಸ್ ವಾಟ್ ಇಟ್ ಡಿನೋಟ್ಸ್ ಮೀನ್ಸ್ ಇಟ್ ಡಿನೋಟ್ಸ್ ಕೋ ಎಕ್ಸಿಸ್ಟೆನ್ಸ್ ಆಫ್ ಕಲ್ಚರ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ಸಂಸ್ಕೃತಿಗಳ ಪರಸ್ಪರತೆ, ಆ ಸಂಸ್ಕೃತಿಗಳ ಪರಸ್ಪರತೆಯನ್ನು ನಾವು ಕಾಣ್ಬೋದು. ಯಾವುದರ ನಡುವೆ? ಬರ್ಜಾಮ್ ಅಂಡ್ ಐ ವಿ ಸಿ. ರೈಟ್ ರಿಮೆಂಬರ್, ಕೋ ಎಕ್ಸಿಸ್ಟೆನ್ಸ್ ಆಫ್ ಕಲ್ಚರ್ಸ್ ವಿ ಕ್ಯಾನ್ ಕಮ್ ಅಕ್ರಾಸ್. ಟ್ರೈ ಟು ಗೋ ಥ್ರೂ ಇಟ್ ದಿಸ್. ಆಮೇಲೆ ಇದಾಯ್ತಾ, ನಮ್ಮ ಸೌತಲ್ಲಿ ಯಾವುದು ಪ್ಲೇಸಸ್ ಅಂದರೆ ಬರ್ಕೊಳ್ಳಿ, ಸಂಗನ ಕಲ್ಲು ತುಂಬ ಇಂಪಾರ್ಟೆಂಟ್. ಇನ್ ಸೌತ್ ಸಂಗನ ಕಲ್ಲು ಬಳ್ಳಾರಿ, ಸಂಗನ ಕಲ್ಲು ಬಳ್ಳಾರಿ. ವೇರ್ ದಿಸ್ ಸಂಗನ ಕಲ್ಲು, ಇಟ್ ಈಸ್ ಕನ್ಸಿಡರ್ಡ್ ಆಸ್ ರೆಪಾಸಿಟ್ರಿ. ನೋಡಿ ಬರಿತಾ ಇದ್ದೀನಿ, ದ ರೆಪಾಸಿಟ್ರಿ ಆಫ್ ನಿಯೋಲಿಥಿಕ್ ಕಲ್ಚರ್, ರೆಪಾಸಿಟ್ರಿ ಆಫ್ ನಿಯೋಲಿಥಿಕ್ ಕಲ್ಚರ್, ರೆಪಾಸಿಟ್ರಿ ಆಫ್ ನಿಯೋಲಿಥಿಕ್ ಕಲ್ಚರ್, ನವಶಿಲಾಯುಗ ಸಂಸ್ಕೃತಿಯ ಕಣಿ. ರೆಪಾಸಿಟ್ರಿ ಅಂದರೆ ಕನ್ನಡದಲ್ಲಿ ಇದು ಕಣಿ, ರೆಪಾಸಿಟ್ರಿ, ರೆಪಾಸಿಟ್ರಿ ಆಫ್ ನಿಯೋಲಿಥಿಕ್ ಕಲ್ಚರ್. ಅಲ್ಲಿ ಕನ್ನಡದಲ್ಲಿ ಪದ ಬರೆದಿದೆ ನೋಡಿ, ಇದು ಕರೆಕ್ಟ್ ಇದೆಯಾ? ಕರೆಕ್ಟೇ ರೀ, ಸಂಗನ ಕಲ್ಲು. ಅಂಡ್ ದೆನ್ ಪಾಯಂಪಲ್ಲಿ, ಬಳ್ಳಾರಿಪ್ಪ ಬಳ್ಳಾರಿ, ಪಾಯಂಪಲ್ಲಿ. ಪಾಯಂಪಲ್ಲಿ ಎಲ್ಲಿ ಬರುತ್ತೆ ಚಂದ್ರ? ವೇರ್ ಏ ಪಾಯಂಪಲ್ಲಿ? ತಮಿಳ್ನಾಡು. ಆಮೇಲೆ ಪಲ್ಲಿ ಅಂದರೆ ಆಂಧ್ರ ಪ್ರದೇಶ್ ಅಂದರೆ ಗಾನ್. ಯಾ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ಪಾಯಂಪಲ್ಲಿ ತಮಿಳ್ನಾಡು. ಕ್ಲಿಯರ್? ಪಾಯಂಪಲ್ಲಿ ತಮಿಳ್ನಾಡು.
and then next Utnur. Utnur, 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 Adilabad district of Telangana. Adilabad district of Telangana. Clear? Adilabad district of Telangana. Try to remember Utnur. See, these are some of the sites. Pa, these two sites bagge. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಒನ್ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟ್ರೈ ಟು ಜಾಟ್ ಡೌನ್ ಆಕ್ಯುಪೇಷನ್ ಅಗ್ರಿಕಲ್ಚರ್ ಓಕೆ ಟೈಪ್ ಆಫ್ ಟೂಲ್ಸ್ ಆ ಟೈಪ್ ಆಫ್ ಟೂಲಲ್ಲಿ ಒಂದು ವಿಶೇಷವಾದಂಥ ಒಂದು ಟೂಲು ಬರ್ಕೊಳ್ಳಿ ಸೆಲ್ಜ್ ಇನ್ ಟೈಪ್ ಆಫ್ ಟೂಲ್ ಎ ಸ್ಪೆಷಲ್ ಟೂಲ್ ಆರ್ ಯೂನಿಕ್ ಟೂಲ್ ವಾಟ್ ವಿಲ್ ಕಾಲ್ ಸೆಲ್ಜ್ ಇದೊಂದು ಮಾತ್ರ ಗುರುತಾಕೊಳ್ಳಿಪ್ಪ ಸೆಲ್ಜ್ ಟು ಟ್ರೈ ಟು ಗೋ ಥ್ರೂ ಯುವರ್ ಲೋವರ್ ಎಂಡ್ ಬುಕ್ಸ್ ದ ಸೆಲ್ಜ್ ಇಟ್ ಬಿಕೆಮ್ ಎ ಪ್ರಾಮಿನೆಂಟ್ ಟೂಲ್ ಪ್ರಧಾನ ಆಯುಧ ಅಂತ ಕರೀತಾರೆ ಇಟ್ ಬಿಕೇಮ್ ಎ ಪ್ರಾಮಿನೆಂಟ್ ಟೂಲ್ ಆಫ್ ನಿಯೋಲಿಥಿಕ್ ಪೀರಿಯಡ್ ಪ್ರಾಮಿನೆಂಟ್ ಟೂಲ್ ಆಫ್ ನಿಯೋಲಿಥಿಕ್ ಪೀರಿಯಡ್ ಅಂಡ್ ಇಟ್ ವಾಸ್ ಯೂಸ್ಡ್ ಆಸ್ ಎ ಡಿಗ್ಗಿಂಗ್ ಟೂಲ್ ಅಗೆತೆ ಮಾಡುವ ಅಸ್ತ್ರವನ್ನಾಗಿ ಬಳಸ್ತಾರೆ ಡಿಗ್ಗಿಂಗ್ ಟೂಲ್ ಡಿಗ್ಗಿಂಗ್ ಲ್ಯಾಂಡ್ ಡಿಗ್ಗಿಂಗ್ ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ ಡಿಗ್ಗಿಂಗ್ ಟೂಲ್ ದೇ ಯೂಸ್ಡ್ ಇಟ್ ಆಸ್ ಎ ಡಿಗ್ಗಿಂಗ್ ಟೂಲ್ ಆ ಸೆಲ್ಜ್ನ ಓಕೆ ಅಂಡ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ನೇಚರ್ ಆಫ್ ಎಕಾನಮಿ ನೇಚರ್ ಆಫ್ ಸೊಸೈಟಿ ಅಲ್ಲಪ್ಪ ಫಸ್ಟು ನೇಚರ್ ಆಫ್ ಸೊಸೈಟಿ ಬರೀರಿ ನೌ ಇಟ್ ಈಸ್ ಯುವರ್ ಟರ್ನ್ ಪ ಯು ಮಸ್ಟ್ ಆನ್ಸರ್ ಮೈ ಕ್ವಶನ್ ವಾಟ್ ಅಬೌಟ್ ನೇಚರ್ ಆಫ್ ಸೊಸೈಟಿ ಈಗ ಹೇಳಿ ಡ್ಯೂರಿಂಗ್ ಪೇಲಿಯೋಲಿಥಿಕ್ ಅಂಡ್ ಮಿಸೋಲಿಥಿಕ್ ಬ್ಯಾಂಡ್ ಆರ್ಗನೈಸೇಷನ್ ವಾಸ್ ಕಂಟಿನ್ಯೂಡ್ ವಾಟ್ ಅಬೌಟ್ ನೇಚರ್ ಆಫ್ ಸೊಸೈಟಿ ಡ್ಯೂರಿಂಗ್ ನಿಯೋಲಿಥಿಕ್ ನಿಯೋಲಿಥಿಕ್ ಏ ಹೇಳಿ ನಿಯೋಲಿಥಿಕ್ಕು ಫಾರ್ ದಿ ಫಸ್ಟ್ ಟೈಮ್ ದ ಫಾರ್ಮೇಷನ್ ಆಫ್ ಕಮ್ಯುನಿಟಿ ಫಾರ್ ದಿ ಫಸ್ಟ್ ಟೈಮ್ ವೇರ್ ವಿ ಕ್ಯಾನ್ ಕಮ್ ಅಕ್ರಾಸ್ ದ ಎವಿಡೆನ್ಸ್ ಆಫ್ ಕಮ್ಯುನಿಟಿ ಮೊದಲ ಬಾರಿಗೆ ಯಾವುದನ್ನು ನಾವು ಕಾಣ್ಬೋದು ಅಂದರೆ ಸಮುದಾಯವನ್ನು ಕಾಣ್ಬೋದು ಕಮ್ಯುನಿಟಿ ದಟ್ ಕಮ್ಯುನಿಟಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ದ ವಿಲೇಜ್ ದೇರ್ ಬೈ ಫಾರ್ಮೇಷನ್ ಆಫ್ ವಿಲೇಜ್ ಕಮ್ಯುನಿಟೀಸ್ ಕ್ಯಾನ್ ಬಿ ಸೀನ್ ದ ವಿಲೇಜ್ ಕಮ್ಯುನಿಟೀಸ್ ಕ್ಯಾನ್ ಬಿ ಸೀನ್ ಡ್ಯೂರಿಂಗ್ ನಿಯೋಲಿಥಿಕ್ ಪೀರಿಯಡ್ ವಿಲೇಜ್ ಕಮ್ಯುನಿಟೀಸ್ ಕ್ಯಾನ್ ಬಿ ಸೀನ್ ಡ್ಯೂರಿಂಗ್ ನಿಯೋಲಿಥಿಕ್ ಪೀರಿಯಡ್ ನಿಯೋಲಿಥಿಕ್ ಪೀರಿಯಡ್ ವಿಲೇಜ್ ಕಮ್ಯುನಿಟೀಸ್ ಟ್ರೈ ಟು ರಿಮೆಂಬರ್ ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ ದೆನ್ ನೇಚರ್ ಆಫ್ ಸೊಸೈಟಿ ಅರ್ಲಿಯರ್ ವಾಟ್ ಮೋಡ್ ಆಫ್ ಲೈಫ್ ಅರ್ಲಿಯರ್ ಡ್ಯೂರಿಂಗ್ ಪೇಲಿಯೋಲಿಥಿಕ್ ಅಂಡ್ ಮೀಸೋಲಿಥಿಕ್ ನೊಮ್ಯಾಡಿಕ್ ಮೋಡ್ ಆಫ್ ಲೈಫ್ ಏ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ನೊಮ್ಯಾಡಿಕ್ ಮೋಡ್ ಆಫ್ ಲೈಫ್ ನೌ ಇಯರ್ ವಿ ಕ್ಯಾನ್ ಕಮ್ ಅಕ್ರಾಸ್ ಕಮ್ಯುನಿಟಿ ಮೋಡ್ ಆಫ್ ಲೈಫ್ ಓಕೆ ಕಮ್ಯುನಿಟಿ ಮೋಡ್ ಆಫ್ ಲೈಫ್ ಕಮ್ಯುನಿಟಿ ಮೋಡ್ ಆಫ್ ಲೈಫ್ ನೇಚರ್ ಆಫ್ ಸೊಸೈಟಿ ಅಂಡ್ ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ನೇಚರ್ ಆಫ್ ಎಕಾನಮಿ ನೇಚರ್ ಆಫ್ ಎಕಾನಮಿ ಹ್ಞೂ ವಾಟ್ ಅಬೌಟ್ ನೇಚರ್ ಆಫ್ ಎಕಾನಮಿ ಇಲ್ಲಿ ಹೇಳಿ ವಾಟ್ ಅಬೌಟ್ ನೇಚರ್ ಆಫ್ ಎಕಾನಮಿ ಪ ಸಿ ಫಾರ್ ದಿ ಫಸ್ಟ್ ಟೈಮ್ ವೇರ್ ದಿಸ್ ನಿಯೋಲಿಥಿಕ್ ಪೀರಿಯಡ್ ಇಟ್ ಬಿಕೇಮ್ ಸೆಲ್ಫ್ ಸಫಿಷಿಯಂಟ್ ಫುಡ್ ಪ್ರೊಡ್ಯೂಸಿಂಗ್ ಎಕಾನಮಿ ಓಕೆ ಫಾರ್ ದಿ ಫಸ್ಟ್ ಟೈಮ್ ಇಟ್ ಬಿಕೇಮ್ ಸೆಲ್ಫ್ ಸಫಿಷಿಯಂಟ್ ಫುಡ್ ಪ್ರೊಡ್ಯೂಸಿಂಗ್ ಎಕಾನಮಿ ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ ಸೆಲ್ಫ್ ಸಫಿಷಿಯಂಟ್ ಫುಡ್ ಪ್ರೊಡ್ಯೂಸಿಂಗ್ ಎಕಾನಮಿ ಸ್ವಾವಲಂಬನ ಆಹಾರ ಉತ್ಪಾದನಾ ಆರ್ಥಿಕ ವ್ಯವಸ್ಥೆ ಹ್ಞೂನ್ರಿ ಇದನ್ನು ಯಾರು ಹೇಳಿದ್ದಿದ್ದಾರೆ ಅಕಾರ್ಡಿಂಗ್ ಟು ಸ್ಕಾಲರ್ ಅಲ್ಲಿ ಬರ್ಕೊಳ್ಳಿ ಅಕಾರ್ಡಿಂಗ್ ಟು ಸ್ಕಾಲರ್ ಗಾರ್ಡನ್ ಚೈಲ್ಡ್ ಅಕಾರ್ಡಿಂಗ್ ಟು ಸ್ಕಾಲರ್ ಗಾರ್ಡನ್ ಚೈಲ್ಡ್ ಅಕಾರ್ಡಿಂಗ್ ಟು ಹಿಮ್ ವೇರ್ ಇಟ್ ಮಸ್ಟ್ ಬಿ ಕನ್ಸಿಡರ್ಡ್ ಆಸ್ ಎ ಸೆಲ್ಫ್ ಸಫಿಷಿಯಂಟ್ ಫುಡ್ ಪ್ರೊಡ್ಯೂಸಿಂಗ್ ಎಕಾನಮಿ ಯಾಕೆಂದರೆ ದ ನಿಯೋಲಿಥಿಕ್ ಪೀರಿಯಡ್ ಕನ್ಸಿಡರ್ಡ್ ಆಸ್ ದಿ ಫಸ್ಟ್ ಫಾರ್ಮಿಂಗ್ ಕಮ್ಯುನಿಟೀಸ್
ಮೊಟ್ಟ ಮೊದಲ ಬೇಸಾಯ ಸಮುದಾಯ ಅಂತ ಕರಿತೀವಿ. ಫಸ್ಟ್ ಫಾರ್ಮಿಂಗ್ ಕಮ್ಯುನಿಟಿ. ವಿಚ್ ವಾಸ್ ದಿ ಫಸ್ಟ್ ಫಾರ್ಮಿಂಗ್ ಕಮ್ಯುನಿಟಿ? ನಿಯೋಲಿಥಿಕ್ ಪೀಪಲ್. ದೇ ಕಾನ್ಸ್ಟಿಟ್ಯೂಟ್ ಫಸ್ಟ್ ಫಾರ್ಮಿಂಗ್ ಕಮ್ಯುನಿಟಿ. ಮೊಟ್ಟ ಮೊದಲ ಬೇಸಾಯ ಸಮುದಾಯ ಅಂತ ಕರಿತೀವಿ. ಎಸ್ ಆರ್ ನೋ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದ ಫಸ್ಟ್ ಫಾರ್ಮಿಂಗ್ ಕಮ್ಯುನಿಟಿ, ವಾಟ್ ಯು ವಿಲ್ ಕಾಲ್? ಸೆಲ್ಫ್ ಸಫಿಷಿಯಂಟ್ ಫುಡ್ ಪ್ರೊಡ್ಯೂಸಿಂಗ್ ಎಕಾನಮಿ, ದ ನೇಚರ್ ಆಫ್ ಎಕಾನಮಿ. ದೆನ್ ವೆನ್ ವಿ ಗೋ ಥ್ರೂ ನೇಚರ್ ಆಫ್ ಎಕಾನಮಿ, ಅಲ್ಲಿ ಬರ್ಕೊಳ್ಳಿ ಮಿಕ್ಸ್ಡ್ ಎಕಾನಮಿ. ಏ, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ಎ ಮಿಕ್ಸ್ಡ್ ಎಕಾನಮಿ, ಮಿಶ್ರ ಆರ್ಥಿಕ ವ್ಯವಸ್ಥೆ. ಮಿಕ್ಸ್ಡ್, ಇಟ್ ವಾಸ್ ಎ ಮಿಕ್ಸ್ಡ್ ಎಕಾನಮಿ. ನೇಚರ್ ಆಫ್ ಎಕಾನಮಿ ವಾಸ್ ಮಿಕ್ಸ್ಡ್ ಎಕಾನಮಿ. ವೈ ವೈಟ್ ಈಸ್ ಇಟ್ ನಾಟ್ ಇಂಡಿಯನ್ ಎಕಾನಮಿ ಈಸ್ ಆಲ್ಸೋ ಮಿಕ್ಸ್ಡ್ ಎಕಾನಮಿ? ಬಿಕಾಸ್ ದಿ ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಅಂಡ್ ವಿ ಕ್ಯಾನ್ ಆಲ್ಸೋ ಕಮ್ ಅಕ್ರಾಸ್ ಪ್ರೈವೇಟ್ ಸೆಕ್ಟರ್. ದ ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಅಂಡ್ ಪ್ರೈವೇಟ್ ಸೆಕ್ಟರ್, ಇಟ್ ಆಲ್ವೇಸ್ ಡಿನೋಟ್ಸ್ ಆರ್ ಇಟ್ ಆಲ್ವೇಸ್ ಕಾನೋಟ್ಸ್ ಮಿಕ್ಸ್ಡ್ ಎಕಾನಮಿ, ಆರ್ ದಿ ನೇಚರ್ ಆಫ್ ಇಂಡಿಯನ್ ಎಕಾನಮಿ ಇಟ್ಸ್ ಆಲ್ವೇಸ್ ಕನ್ಸಿಡರ್ಸ್ ಎ ಮಿಕ್ಸ್ಡ್ ಎಕಾನಮಿ. ಬಟ್ ಇಯರ್ ಇನ್ ವಾಟ್ ವೇ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎ ಮಿಕ್ಸ್ಡ್ ಎಕಾನಮಿ ಮೀನ್ಸ್ ಬೇಸ್ಡ್ ಅಪಾನ್ ಆಕ್ಯುಪೇಷನಲ್ ಆಕ್ಟಿವಿಟಿ. ಅಲ್ಲಿ ಬರ್ಕೊಳ್ಳಿ, ಇಟ್ ಈಸ್ ಬೇಸ್ಡ್ ಅಪಾನ್ ಆಕ್ಯುಪೇಷನಲ್ ಆಕ್ಟಿವಿಟಿ. ಕಸುಬಿನ ಚಟುವಟಿಕೆಯನ್ನು ಆಧರಿಸಿ, ಆ ಕಸುಬಿನ ಚಟುವಟಿಕೆಯನ್ನು ಆಧರಿಸಿ ಅದನ್ನು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಬೇಸ್ಡ್ ಅಪಾನ್ ಆಕ್ಯುಪೇಷನಲ್ ಆಕ್ಟಿವಿಟಿ. ಟೈಟ್ ರಿಮೆಂಬರ್, ಅದರಲ್ಲಿ ಎರಡು ಬರುತ್ತೆ, ಪ್ರೈಮರಿ ಆಕ್ಟಿವಿಟಿ, ಟೈಟ್ ರಿಮೆಂಬರ್, ಅಂಡ್ ಸಬ್ಸಿಡಿಯರಿ ಆಕ್ಟಿವಿಟಿ. ನೋಡಿ, ಈ ವರ್ಡ್ಸ್ ಬರೀಬೇಕು, ಸಬ್ಸಿಡಿಯರಿ. ಸಬ್ಸಿಡಿಯರಿ ಆಕ್ಟಿವಿಟಿ, ನಾಟ್ ಸೆಕೆಂಡ್ರಿ ಆಕ್ಟಿವಿಟಿ. ಹಂಗೆ ಬರೀಬಾರ್ದು ಕಾಂಪಿಟೇಟಿವ್ ಎಕ್ಸಾಮ್ಗೆ. ಸಬ್ಸಿಡಿಯರಿ ಆಕ್ಟಿವಿಟಿ ಅಂತ ಬರೀಬೇಕು. ಅಥವಾ ಅದಕ್ಕೆ ಇನ್ನೊಂದು ಏನು ಬರಿಬೋದು, ಸಪ್ಲಿಮೆಂಟ್ರಿ. ವಿಚ್ ವಾಸ್ ಎ ಪ್ರೈಮರಿ ಆಕ್ಟಿವಿಟಿ ಪಾ? ಅಗ್ರಿಕಲ್ಚರ್. ದ ಪ್ರೈಮರಿ ಆಕ್ಟಿವಿಟಿ ಅಗ್ರಿಕಲ್ಚರ್. ಓಕೆ, ಟೈಟ್ ರಿಮೆಂಬರ್, ಪ್ರೈಮರಿ ಆಕ್ಟಿವಿಟಿ ಅಗ್ರಿಕಲ್ಚರ್. ಇಸ್ ಇಟ್ ನಾಟ್ ಈವನ್ ಟುಡೇ ದ ಪ್ರೈಮರಿ ಆಕ್ಟಿವಿಟಿ ಆಫ್ ಇಂಡಿಯನ್ ಪೀಪಲ್ ಅಗ್ರಿಕಲ್ಚರ್ ಆರ್ ಇಂಡಿಯನ್ ಪಾಪ್ಯುಲೇಷನ್? ಬಿಕಾಸ್ ವೇರ್ ಇಟ್ ಬಿಕೇಮ್ ದ ಮೇನ್ ಸ್ಟೇ, ವಿಚ್ ಬಿಕಮ್ ಮೇನ್ ಸ್ಟೇ, ಅಗ್ರಿಕಲ್ಚರ್ ಬಿಕೇಮ್ ಮೇನ್ ಸ್ಟೇ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಎಸ್ ಆರ್ ನೋ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಪ್ರೈಮರಿ ಆಕ್ಟಿವಿಟಿ ಅಗ್ರಿಕಲ್ಚರ್ ಅಂಡ್ ಸಬ್ಸಿಡಿಯರಿ ಆಕ್ಟಿವಿಟಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ಅನಿಮಲ್ ರೇರಿಂಗ್. ಅನಿಮಲ್ ರೇರಿಂಗ್, ಕ್ಲಿಯರ್ ನೋ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಪ್ರೈಮರಿ ಆಕ್ಟಿವಿಟಿ ಅಗ್ರಿಕಲ್ಚರ್ ಅಂಡ್ ಸಬ್ಸಿಡಿಯರಿ ಆಕ್ಟಿವಿಟಿ ಅನಿಮಲ್ ರೇರಿಂಗ್. ದಿಸ್ ಮಚ್ ಇಸ್ ಕ್ಲಿಯರ್ ಪಾ? ಟ್ರೈ ಟು ಗೋ ಥ್ರೂ ಇಟ್. ಇದೇನಿದೆಯೋ ಇದನ್ನ ಈ ಥರ ನೋಡ್ಕೊಳ್ಳಿ ಚಂದ್ರ, ಇದಷ್ಟೇ ಬೇಕಾಗಿರೋದು. ಸೈಟ್ಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್, ಅದೇನಿದೆಯೋ ಆ ಒಂದು ಇದನ್ನು ನೋಡ್ಕೊಳ್ಳಿ. ದೇರ್ ಇಂಡ್ಸ್ ದಿ ಮ್ಯಾಟರ್. ನೌ ಯು ಟೇಕ್ ಡೌನ್ ಎಸ್ ಎ ನೋಟ್, ಇದೊಂದು ಪಾಯಿಂಟ್ ಬರ್ಕೊಳ್ಳಿ, ಹೇಳ್ತೀನಿ ಕ್ಲಾರಿಟಿಗೆ. ಇನ್ ಸೌತ್ ಇಂಡಿಯಾ, ಇನ್ ಸೌತ್ ಇಂಡಿಯಾ ಆಫ್ಟರ್ ನಿಯೋಲಿಥಿಕ್ ಏಜ್, ಇದು ಬರಿಬೇಕು ನೋಡಿ. ಇನ್ ಸೌತ್ ಇಂಡಿಯಾ ಆಫ್ಟರ್ ನಿಯೋಲಿಥಿಕ್ ಏಜ್, ಆಫ್ಟರ್ ನಿಯೋಲಿಥಿಕ್ ಏಜ್ ಎಮರ್ಜೆನ್ಸ್ ಆಫ್ ಮೆಗಾಲಿಥಿಕ್ ಕಲ್ಚರ್. ಆಫ್ಟರ್ ನಿಯೋಲಿಥಿಕ್ ಏಜ್ ವೇರ್ ವಿ ಕ್ಯಾನ್ ಸಿ ಎಮರ್ಜೆನ್ಸ್ ಆಫ್ ಮೆಗಾಲಿಥಿಕ್ ಕಲ್ಚರ್. ಮೆಗಾಲಿಥಿಕ್ ಕಲ್ಚರ್ ಆರ್ ಓರ್ ಆರ್ ಐರನ್ ಏಜ್, ಅಂಡರ್ಲೈನ್ ಮಾಡ್ಕೊಳ್ಳಿ, ಐರನ್ ಏಜ್ ಮೆಗಾಲಿಥಿಕ್ ಕಲ್ಚರ್ ಆರ್ ಓರ್ ಆರ್ ಐರನ್ ಏಜ್. ಇಟ್ ಈಸ್ ಆಲ್ಸೋ ನೋನ್ ಎಸ್ ಐರನ್ ಏಜ್ ಬಿಕಾಸ್, ಅಲ್ಲಿ ಬರೀರಿ, ಬಿಕಾಸ್ ಚಾಲ್ಕೋಲಿಥಿಕ್ ಕಲ್ಚರ್ಸ್ ವರ್ ಆಬ್ಸೆಂಟ್. ಚಾಲ್ಕೋಲಿಥಿಕ್ ಕಲ್ಚರ್ಸ್ ವರ್ ಆಬ್ಸೆಂಟ್ ಇನ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ಈ ತಾಮ್ರ ಶಿಲಾಯುಗ ಸಂಸ್ಕೃತಿಗಳಿಲ್ಲ, ನೇರವಾಗಿ ಕಬ್ಬಿಣದ ಯುಗ, ಐರನ್ ಏಜ್ ಅಂತ ಕರಿತೀವಿ. ವೇರ್ ದಿಸ್ ಐರನ್ ಏಜ್ ಇಟ್ ವಾಸ್ ಆಲ್ಸೋ ನೋನ್ ಎಸ್ ಮೆಗಾಲಿಥಿಕ್ ಏಜ್. ದ ಐರನ್ ಏಜ್ ಇಟ್ ವಾಸ್ ಆಲ್ಸೋ ನೋನ್ ಎಸ್ ಮೆಗಾಲಿಥಿಕ್ ಏಜ್. ಓಕೆ, ಐರನ್ ಏಜ್ ವಾಸ್ ಆಲ್ಸೋ ನೋನ್ ಎಸ್ ಮೆಗಾಲಿಥಿಕ್ ಏಜ್. ಚಾಲ್ಕೋಲಿಥಿಕ್ ಕಲ್ಚರ್ಸ್ ವರ್ ಆಬ್ಸೆಂಟ್ ಇನ್ ಸೌತ್ ಇಂಡಿಯಾ. ನೋ ಎವಿಡೆನ್ಸ್ ಆಫ್ ಚಾಲ್ಕೋಲಿಥಿಕ್ ಕಲ್ಚರ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದಿಷ್ಟು ನೋಡ್ಕೊಳ್ಳಿಪ್ಪ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಲಾಸ್ಟ್ ಒನ್, ಚಾಲ್ಕೋಲಿಥಿಕ್. ಬರ್ಕೊಳ್ಳಿ, ಚಾಲ್ಕೋಲಿಥಿಕ್ ಕಲ್ಚರ್ ದ ಲಾಸ್ಟ್ ಸೆಗ್ಮೆಂಟ್ ಆಫ್ ಅವರ್ ಡಿಸ್ಕಷನ್. ಚಾಲ್ಕೋಲಿಥಿಕ್ ನೋಡಿ, ಎರಡು ವರ್ಡ್ ಇದೆ ನೋಡಿ ಇಲ್ಲಿ ಚಂದ್ರ. ಚಾಲ್ಕೋ, ಚಾಲ್ಕೋ ಮೀನ್ಸ್ ವಾಟ್? ಕಾಪರ್.
Lithic means stone. Man started using simultaneously copper and stone. Okay, try to remember. Man started using simultaneously copper and stone. ಶಿಲೆ ಮತ್ತು ತಾಮ್ರ ಎರಡನ್ನೂ ಬಳಸೋದಕ್ಕೆ ಆರಂಭ ಮಾಡ್ತಾನೆ. ಹಾಗಾಗಿ ಅದನ್ನು ನಾವು ಚಾಲ್ಕೋಲಿಥಿಕ್ ಅಂತ ನಾವು ಕರಿತೀವಿ. ದೇರ್ ಬೈ ಕಾಪರ್ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಮ್ಯಾನ್, ಮಾನವ ಬಳಸಿದ ಮೊಟ್ಟ ಮೊದಲ ಲೋಹ ಅಂತ ಕರಿತೀವಿ. ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಮ್ಯಾನ್ ದ ಕಾಪರ್, ಇಟ್ ವಾಸ್ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಮ್ಯಾನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಫಸ್ಟ್ ಮೆಟಲ್ ಯೂಸ್ಡ್ ಬೈ ಮ್ಯಾನ್ ಆರ್ ಗಡಿಮೆ ಪಾಯಿಂಟ್ ಕಾಪರ್. ನಾಟ್ ಓನ್ಲಿ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಮ್ಯಾನ್ ದ ಕಾಪರ್, ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ, ಇಟ್ಸ್ ಎ ಪ್ರಿಕರ್ಸರ್ ಆಫ್ ಅಲಾಯ್ ಟೆಕ್ನಾಲಜಿ. ಇಟ್ಸ್ ಎ ಪ್ರಿಕರ್ಸರ್ ಆಫ್ ಅಲಾಯ್ ಟೆಕ್ನಾಲಜಿ. ಮಿಶ್ರ ಲೋಹ ತಂತ್ರಜ್ಞಾನದ ಪೂರ್ವಗಾಮಿ ಅಂತ ಕರೀತಿ. ಯಾವುದು? ಕಾಪರ್. ಇಟ್ಸ್ ಎ ಪ್ರಿಕರ್ಸರ್ ಆಫ್ ಅಲಾಯ್ ಟೆಕ್ನಾಲಜಿ. ಪಾ ಕಾಪರ್ ಪ್ರಿಕರ್ಸರ್. The one which is responsible for alloy technology. Are you getting my point? Then, the Chalcolithic communities are purely rural communities. ಇದನ್ನು ಗುರುತಾಕೊಳ್ಳಿ. ಆ ಚಾಲ್ಕೋಲಿಥಿಕ್ ಸಮುದಾಯಗಳೇನಿತ್ತು ಅದನ್ನು ಗ್ರಾಮೀಣ ಸಮುದಾಯಗಳು ಅಂತ ಕರಿತೀವಿ. ದ ಚಾಲ್ಕೋಲಿಥಿಕ್ ಕಮ್ಯುನಿಟೀಸ್ ವರ್ ಪ್ಯೂರ್ಲಿ ರೂರಲ್ ಕಮ್ಯುನಿಟೀಸ್ ಅಂತ ಹೇಳ್ತೀವಿ. ರೂರಲ್ ಕಮ್ಯುನಿಟೀಸ್, ದಿಸ್ ವರ್ ನೋನ್ ಎಸ್ ರೂರಲ್ ಕಮ್ಯುನಿಟೀಸ್. ಇದರಲ್ಲಿ ಎರಡು ಬರುತ್ತೆ, ಪ್ರೀ ಅರಪ್ಪನ್ ಬರ್ಕೊಳ್ಳಿ, ಪ್ರೀ ಅರಪ್ಪನ್ ಅಂಡ್ ಪೋಸ್ಟ್ ಅರಪ್ಪನ್ ಕಲ್ಚರ್ಸ್. ಪ್ರೀ ಅರಪ್ಪನ್ ಕಲ್ಚರ್ಸ್ ಅಂಡ್ ಪೋಸ್ಟ್ ಅರಪ್ಪನ್ ಕಲ್ಚರ್ಸ್. ಪ್ರೀ ಅರಪ್ಪನ್ ಅಂಡ್ ಪೋಸ್ಟ್ ಅರಪ್ಪನ್ ಕಲ್ಚರ್ಸ್ ವಿ ಕ್ಯಾನ್ ಕಮ್ ಅಕ್ರಾಸ್ ವೇರ್ ಇನ್ ಚಾಲ್ಕೋಲಿಥಿಕ್. ಪ್ರೀ ಅಂಡ್ ಪೋಸ್ಟ್ ಅರಪ್ಪನ್ ಎರಡೂ ಬರುತ್ತೆ, ಪ್ರೀ ಅರಪ್ಪನ್ ಅಂಡ್ ಪೋಸ್ಟ್ ಅರಪ್ಪನ್ ಕಲ್ಚರ್ಸ್. ಬಟ್ ಫಾರ್ ದಿ ಫಸ್ಟ್ ಟೈಮ್ ಚಾಲ್ಕೋಲಿಥಿಕ್ ಕಲ್ಚರ್ಸ್ ವಿಚ್ ಆರ್ ಮೇನ್ಲಿ ಸೀನ್ ಇನ್ ಬಲೂಚಿಸ್ತಾನ್, ಅಲ್ಲಿ ಬರ್ಕೊಳ್ಳಿ, ಬಲೂಚಿಸ್ತಾನ್ ಪ್ರಾವಿನ್ಸ್. ಆ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಆ ಒಂದು ಕುರುಹುಗಳನ್ನು ನಾವು ಕಾಣ್ಬೋದು. ರೆಮಿನೆಂಟ್ಸ್ ಆಫ್ ಚಾಲ್ಕೋಲಿಥಿಕ್ ಕಲ್ಚರ್ಸ್ ಕ್ಯಾನ್ ಬಿ ಸೀನ್ ಅಟ್ ಬಲೂಚಿಸ್ತಾನ್. ಯಾವ್ಯಾವುದದು ನೇಮ್ಸ್ ಕೇಳ್ತಾನೆ, ಜಸ್ಟ್ ನಾನು ಅದನ್ನೇ ಬರೀತೀನಿ, ನೀವು ಹಂಗೆ ಗುರುತಾಕ್ಕೊಳ್ಳಿ. ದೇರ್ ಆರ್ 4 ಕಲ್ಚರ್ಸ್ ಬಲೂಚಿಸ್ತಾನ್. ನಂಬರ್ 1 ಕ್ವೆಟ್ಟಾ ಕಲ್ಚರ್, QUETTA, ಕ್ವೆಟ್ಟಾ ಸಂಸ್ಕೃತಿ. ಇಟ್ಸ್ ಎ ಕಾಪರ್ ಕಲ್ಚರ್, ಕ್ವೆಟ್ಟಾ. ದ ಸೆಕೆಂಡ್ ಇಂಪಾರ್ಟೆಂಟ್ ಒನ್ ಕುಲಿ ಕಲ್ಚರ್. ನೆಕ್ಸ್ಟ್ ಒನ್ ನಲ್ ಕಲ್ಚರ್ ಅಂಡ್ ಫಾಲೋಡ್ ಬೈ ಝೋಬ್ ಕಲ್ಚರ್. ಇದೇ ಹೆಸರು ಅಷ್ಟೆ, ಬೇರೆ ಏನು ಬೇಡ್ರಿ. ದ ಕ್ವೆಟ್ಟಾ ಕುಲಿ ನಲ್ ಅಂಡ್ ಝೋಬ್ ಕಲ್ಚರ್ ಬಲೂಚಿಸ್ತಾನ್. ದೀಸ್ ಆರ್ 4 ಬೆಸ್ಟ್ ಎಕ್ಸಾಂಪಲ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಯಾವುದಿದೆ? ಹೇ, ದಿಸ್ ಇಸ್ ಇಂಡಿಯನ್ ಸಬ್ ಕಾಂಟಿನೆಂಟ್, ಭಾರತದ ಉಪಖಂಡ ಬಲೂಚಿಸ್ತಾನ್, ಇಂಡಿಯನ್ ಸಬ್ ಕಾಂಟಿನೆಂಟ್. ವಾಟ್ ಅಬೌಟ್ ಇಂಡಿಯಾ? ಐ ಶಾಲ್ ಐ ಎರೇಸ್ ದಿಸ್? ವಾಟ್ ಅಬೌಟ್ ಇಂಡಿಯಾ? ಇಂಡಿಯಾ ಅಲ್ಲಿ ಬರ್ಕೊಳ್ಳಿ, ಕಾಲಿಬಂಗನ್. ಯಾ, ಕಾಲಿಬಂಗನ್ ರಾಜಸ್ಥಾನ್. ಕಾಲಿಬಂಗನ್, ವೇರ್ ದಿಸ್ ಕಾಲಿಬಂಗನ್? ಇಟ್ ಆಲ್ವೇಸ್ ಈಲ್ಡ್ಸ್ ಎವಿಡೆನ್ಸ್ ಫಾರ್ ಕಾಪರ್ ಕಲ್ಚರ್. ಕಾಪರ್ ಕಲ್ಚರ್, ಇಟ್ ಆಲ್ವೇಸ್ ಈಲ್ಡ್ಸ್ ಎವಿಡೆನ್ಸ್ ಫಾರ್ ಕಾಪರ್ ಕಲ್ಚರ್. ಕಾಲಿಬಂಗನ್ ರಾಜಸ್ಥಾನ್. ಟ್ರೈ ಟು ರಿಮೆಂಬರ್, ರಾಜಸ್ಥಾನಲ್ಲಿ ಏನಿದೆಯಲ್ವಾ ಅದು ತಾಮ್ರ ಸಂಸ್ಕೃತಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅದರಲ್ಲಿ ಒನ್ ಪ್ಲೇಸ್ ಅಲ್ಲಿ ಬರ್ಕೊಳ್ಳಿ, ತಾಂಬಾವತಿ. ತಾಂಬಾವತಿ, ವಾಟ್ ವಾಸ್ ದ ಮೀನಿಂಗ್ ಆಫ್ ತಾಂಬಾಪ? ತಾಂಬಾ ಅಂದರೆ ಗೊತ್ತಾ? ಏಯ್, ತುಂಬ ಅಲ್ಲ, ತಾಂಬಾ. ತಾಂಬಾ ಮೀನ್ಸ್ ದ ಪ್ಲೇಸ್ ವಿಚ್ ಇಸ್ ಹ್ಯಾವಿಂಗ್ ಯೂಜ್ ಕಾಪರ್ ಡೆಪಾಸಿಟ್ಸ್. ದ ಪ್ಲೇಸ್ ವಿಚ್ ಇಸ್ ಹ್ಯಾವಿಂಗ್ ಯೂಜ್ ಕಾಪರ್ ಡೆಪಾಸಿಟ್ಸ್, ಅತಿ ಹೆಚ್ಚು ತಾಮ್ರ ನಿಕ್ಷೇಪ ಹೊಂದಿರೋ ಸ್ಥಳ. ಯೂಜ್ ಕಾಪರ್ ಡೆಪಾಸಿಟ್ಸ್. ವತಿ ಮೀನ್ಸ್ ಪ್ಲೇಸ್, ಸ್ಥಳ, ಅದನ್ನು ವತಿ ಅಂತ ಕರಿತೀವಿ. ಓಕೆ, ಟೈಟ್ ನಂಬರ್. ತಾಂಬಾ ಮೀನ್ಸ್ ಯೂಜ್ ಕಾಪರ್ ಡೆಪಾಸಿಟ್ಸ್, ತಾಂಬಾವತಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಹೇಳ್ಬೋದು ಗೊತ್ತಾ ಚಂದ್ರ? ಬರ್ಕೊಳ್ಳಿ, ಕೇತ್ರಿ ರೀಜನ್. ನೋಡಿ, GSL ಕೇಳ್ತಾನೆ ಇದನ್ನು, ಕೇತ್ರಿ ಪ್ರದೇಶ, ಕೇತ್ರಿ ರೀಜನ್ ಆಫ್ ರಾಜಸ್ಥಾನ್. KETRI, ಕೇತ್ರಿ ರೀಜನ್ ಆಫ್ ರಾಜಸ್ಥಾನ್. ವೇರ್ ದಿಸ್ ಕೇತ್ರಿ ರೀಜನ್ ಆಫ್ ರಾಜಸ್ಥಾನ್
ಇಟ್ ಈಸ್ ಫೇಮಸ್ ಫಾರ್ ಟಿಲ್ ಟುಡೇ ಬರ್ಕೊಳ್ಳಿ ಕಾಪರ್ ಮೈನ್ಸ್ ಕಾಪರ್ ಮೈನ್ಸ್ ಕಾಪರ್ ಮೈನ್ಸ್ಗೆ ಹೆಸರುವಾಸಿ ಅದು ರೀಜನ್ ಯು ಮಸ್ಟ್ ನೋ ಹೌ ಟು ಕನೆಕ್ಟ್ ಫ್ರಮ್ ಜನರಲ್ ಸ್ಟಡೀಸ್ ಪರ್ಸ್ಪೆಕ್ಟಿವ್ ಕಾಪರ್ ಮೈನ್ಸ್ ಇನ್ನೊಂದು ಗಣಿಗಳು ಬರುತ್ತೆ ಅಲ್ಲಿ ಇದು ಗುರ್ತಾಕೊಳ್ಳಿ ಯೂಸ್ ಆಗುತ್ತೆ ಜವಾರ್ ಮೈನ್ಸ್ ಜವಾರ್ ಮೈನ್ಸ್ ಜವಾರ್ ಗಣಿಗಳು ಅಂತ ಕರಿತೀವಿ ಜವಾರ್ ಮೈನ್ಸ್ ರೈಟ್ ರೆಂಬರ್ ಆ ಜವಾರ್ ಮೈನ್ಸ್ ಅಂತ ಬಂದರೆ ಇಫ್ ಯು ಗೋ ಥ್ರೂ ಜವಾರ್ ಮೈನ್ಸ್ ಬರ್ಕೊಳ್ಳಿ ಲೆಡ್ ಅಂಡ್ ಜಿಂಕ್ ಲೆಡ್ ಅಂಡ್ ಜಿಂಕ್ ಜವಾರ್ ಮೈನ್ಸ್ ಲೆಡ್ ಅಂಡ್ ಜಿಂಕ್ ಡೋಂಟ್ ಫರ್ಗೆಟ್ ಜವಾರ್ ಮೈನ್ಸ್ ಲೆಡ್ ಅಂಡ್ ಜಿಂಕ್ ಕ್ಲಿಯರ್ ನೋ ಕೆ ತ್ರೀ ಮೈನ್ಸ್ ಕಾಪರ್ ದಿಸ್ ಹ್ಯಾಸ್ ಬೀನ್ ಆಸ್ ಸೆವರಲ್ ಟೈಮ್ಸ್ ಟ್ರೈ ಟು ರಿಮೆಂಬರ್ ಲೆಡ್ ಅಂಡ್ ಜಿಂಕ್ ಡೋಂಟ್ ಫರ್ಗೆಟ್ ಪಾ ತಾಂಬಾವತಿ ಅಂಡ್ ದೆನ್ ವಾಟ್ ಅಬೌಟ್ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ಲೈಕ್ ಜಾಡೌನ್ ಜೋರ್ವೇ ಕಲ್ಚರ್ ಜೋರ್ವೇ ಕಲ್ಚರ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಇಟ್ಸ್ ಎ ಕಾಪರ್ ಕಲ್ಚರ್ ಜೋರ್ವೆ ಮಹಾರಾಷ್ಟ್ರ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಂಡ್ ದೆನ್ ದ ನೆಕ್ಸ್ಟ್ ಒನ್ ಆಹಾರ್ ಕಲ್ಚರ್ ಆಹಾರ್ ಕಲ್ಚರ್ ಆರ್ ಓರ್ ಆರ್ ಬಾಣಾಸ್ ಕಲ್ಚರ್ ಬೋತ್ ವರ್ ರಾಜಸ್ಥಾನ್ ರಾಜಸ್ಥಾನ್ ಬೋತ್ ವರ್ ಇನ್ ಸ್ಟೇಟ್ ಆಫ್ ರಾಜಸ್ಥಾನ್ ಬಾಣಾಸ್ ಅಂಡ್ ಆಹಾರ್ ಕಲ್ಚರ್ ರಾಜಸ್ಥಾನ್ ಎರಡೂ ರಾಜಸ್ಥಾನಲ್ಲಿ ಬರುತ್ತೆ ಆಹಾರ್ ಇರ್ಬೋದು ಮತ್ತೆ ಬಾಣಾಸ್ ಇರ್ಬೋದು ಕ್ಲಿಯರ್ ನೋ ದಿಸ್ ಇಸ್ ವಾಟ್ ಕಾಪರ್ ಕಲ್ಚರ್ ಪಾ ಆರ್ ಚಾಲ್ಕೋಲಿಥಿಕ್ ಕಲ್ಚರ್ ಆಮೇಲೆ ಚಾಲ್ಕೋಲಿಥಿಕ್ ಕಲ್ಚರಲ್ಲಿ ಏ ನೋ ಎವಿಡೆನ್ಸ್ ಆಫ್ ಸ್ಕ್ರಿಪ್ಟ್ ಆಲ್ವೇಸ್ ಟ್ರೈ ಟು ಕನ್ಸಾಲಿಡೇಟ್ ದಿಸ್ ಪಾಯಿಂಟ್ ಇನ್ ಯುವರ್ ಮೆಮೊರೀಸ್ ಇಟ್ ಮಸ್ಟ್ ರಿವಾಲ್ವ್ ಇನ್ ಯುವರ್ ಮೆಮೊರಿ ಆರ್ಬಿಟ್ಸ್ ನೋ ಎವಿಡೆನ್ಸ್ ಆಫ್ ಸ್ಕ್ರಿಪ್ಟ್ ಲಿಟ್ರಲಿ ಟ್ರೈ ಟು ಅಂಡರ್ಲೈನ್ ಇಟ್ ಈವನ್ ಫೋರ್ನೂನ್ ಸೆಷನ್ ಆಲ್ಸೋ ಐ ಮೆನ್ಷನ್ಡ್ ನೋ ಎವಿಡೆನ್ಸ್ ಆಫ್ ಸ್ಕ್ರಿಪ್ಟ್ ಕ್ಲಿಯರ್ ಪಾ ನೋ ಎವಿಡೆನ್ಸ್ ರೈಟ್ ರಿಮೆಂಬರ್ ದಟ್ಸ್ ವೈ ದ ಚಾಲ್ಕೋಲಿಥಿಕ್ ಪೀರಿಯಡ್ ಇಟ್ ಬಿಲಾಂಗ್ಸ್ ಟು ಪ್ರೀ ಹಿಸ್ಟಾರಿಕಲ್ ದಟ್ ಈಸ್ ದಿ ರೀಸನ್ ವೇರ್ ಇಟ್ ಬಿಲಾಂಗ್ಸ್ ಟು ಪ್ರೀ ಹಿಸ್ಟಾರಿಕಲ್ ಪೀರಿಯಡ್ ಇಫ್ ಎನಿಬಡಿ ಆಸ್ಕ್ಸ್ ಯು ದೋ ಚಾಲ್ಕೋಲಿಥಿಕ್ ಏಜ್ ಇಸ್ ಎ ಮೆಟಾಲಿಕ್ ಏಜ್ ವೈ ಇಟ್ ಹ್ಯಾಸ್ ಬೀನ್ ಇನ್ಕ್ಲೂಡೆಡ್ ಅಂಡರ್ ದಿ ಆಂಬಿಟ್ ಆಫ್ ಪ್ರೀ ಹಿಸ್ಟಾರಿಕಲ್ ಪೀರಿಯಡ್ ಮೀನ್ಸ್ ಬಿಕಾಸ್ ಆಫ್ ನೋ ಎವಿಡೆನ್ಸ್ ಆಫ್ ಸ್ಕ್ರಿಪ್ಟ್ ಕ್ಲಿಯರ್ ನೋ ಯಾ ದಿಸ್ ಇಸ್ ವಾಟ್ ವೇರ್ ಯುವರ್ ಆನ್ಸರ್ ಮಸ್ಟ್ ಬಿ ಇದಿಷ್ಟು ನೋಡ್ಕೊಳ್ಳಿಪ್ಪ ದಿಸ್ ಇಸ್ ವಿತ್ ರಿಗಾರ್ಡ್ ಟು ಪ್ರೀ ಹಿಸ್ಟಾರಿಕಲ್ ಕಲ್ಚರ್ಸ್ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇಯರ್ ಆನ್ವರ್ಡ್ಸ್ ವಿ ಮಸ್ಟ್ ಫೋಕಸ್ ಎವೆರಿ ಚಾಪ್ಟರ್ ಐ ವಿ ಸಿ ಇಟ್ಸ್ ಎ ನ್ಯೂ ಚಾಪ್ಟರ್ ಐ ವಿ ಸಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಟ್ ಅಬೌಟ್ ಐ ವಿ ಸಿ ಚಂದ್ರ ಇಫ್ ಯು ಗೋ ಥ್ರೂ ಐ ವಿ ಸಿ ನೋಡಿ ದ ಲೀವಿಂಗ್ ಲೆಗಸಿ ಆಫ್ ಇಂಡಿಯನ್ ಸಿವಿಲೈಸೇಷನ್ ಫಸ್ಟ್ ವರ್ಡ್ಸ್ ಲೀವಿಂಗ್ ಲೆಗಸಿ ಆಫ್ ಇಂಡಿಯನ್ ಸಿವಿಲೈಸೇಷನ್ ಭಾರತದ ನಾಗರಿಕತೆಯ ಜೀವಂತ ಪರಂಪರೆ ಅಂತ ಕರಿತೀವಿ ನಾವು ಇದನ್ನು ಲೀವಿಂಗ್ ಲೆಗಸಿ ಪುಟ್ ಇಟ್ ಇನ್ ಇನ್ವರ್ಟೆಡ್ ಕಾಮಾಸ್ The Leaving Legacy of Indian Civilization. Try to remember. Leaving Legacy of Indian Civilization. IVC. Try to understand this. Why it is called as Leaving Legacy means because of its continuity and change. Because of its continuity and change. Adara munduvarike agu badalavaneyanna aadarisi. Adara munduvarike agu badalavaneyanna aadarisi. Thereby, the continuity and change always considered as hallmark of Indian civilization. Thereby it must consider as hallmark of Indian civilization. Which is hallmark?
continuity and change is a hallmark. Though the Indus Valley civilization, it has got the antiquity of 5,000 years. Till today, where we imbibed the practices of Harappans. Hey, remember, 5,000 ವರ್ಷಗಳ ಪ್ರಾಚೀನತೆ ಇದ್ರೂ ಸಹ ಇಂದು ನಾವು ಯಾರ ಆಚರಣೆಗಳನ್ನು ಅನುಸರಣೆ ಮಾಡ್ತಾ ಇದ್ದೀವಿ? ಸಿಂಧು ಬೈಲ್ ನಾಗರಿಕತೆ ಆಚರಣೆಗಳನ್ನು ಅನುಸರಣೆ ಮಾಡ್ತಾ ಇದ್ದೀವಿ. ದೇರ್ ಬೈ ಇಟ್ ಮಸ್ಟ್ ಬಿ ಕನ್ಸಿಡರ್ಸ್ ಎ ಲಿವಿಂಗ್ ಲೆಗಸಿ. ಇಟ್ ಇಸ್ ಎ ಎಕ್ಸಾಂಪಲ್ ಫಾರ್ ಕಂಟಿನ್ಯೂಟಿ ಅಂಡ್ ಚೇಂಜ್. ದ ಕಂಟಿನ್ಯೂಟಿ ಅಂಡ್ ಚೇಂಜ್ ಇಟ್ಸ್ ಆಲ್ವೇಸ್ ಕನ್ಸಿಡರ್ಸ್ ಆಲ್ ಮಾರ್ಕ್ ಆಫ್ ಇಂಡಿಯನ್ ಸಿವಿಲೈಸೇಷನ್. ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಬುಲ್. The Harappans, they worshipped bull. Is it not even today we are worshipping bull as a Nandishwara? Yes or no? Try to remember Nandi. See, thereby, then bull is an example for what? Continuity and change. Try to understand this. That's why we must always consider it as living legacy. See, while writing, no, whatever it is there in book, any Tom, Dick, Harry can teach. But outside the book, we have to bring the perspectives. Yeah, try to remember, outside the book we have to bring. That is what we will call external form of knowledge. One should assimilate more and more external form of knowledge rather than bookish knowledge. The survival rate will be more. Try to understand this. Then, if you go through IVC, it was popularly known as Meluha. Barkoli, Meluha. IVC nenanta karitaidru, Meluha anta karitaidru. It was popularly known as Meluha. Who considered it as a Meluha? Mesopotamians. Mesopotamians, they considered IVC as Meluha. IVC as Meluha. Try to remember. IVC na Meluha anta karita idru. Yaro? Mesopotamians. Try to understand this. Then, now, here one important aspect is there. I need from your side, especially for UPSC, it is important. What is the difference between culture and civilization? What is the difference between culture and civilization? So far we studied with regard to what? Culture. Paleolithic culture, Mesolithic culture, Neolithic culture, Chalcolithic culture. Now we will going to study about civilization. Definitely there must be differences between culture and civilization. Yes or no? Yes. Then what is meant by culture pa? Samskruti endarenu? Anybody? What is meant by culture pa? Because we have to follow the path of culture. We have to follow the nuances of culture, finer nuances. Then what is meant by culture? Sishandra Kannadalli heli, samskruti endarenu? Okay pa. Anybody? What is meant by culture? Because nodi, hey, idanna artha maadkoli. Without culture, man cannot be a part of social heritage. Only by imbibing culture, man must be a part of social heritage. ಒಂದು ಸಾಮಾಜಿಕ ಪರಂಪರೆಯ ಅವಿಭಾಜ್ಯ ಅಂಗ ಆಗಬೇಕಾದ್ರೆ ಮಾನವ ಯಾವುದನ್ನು ಅನುಸರಣೆ ಮಾಡಬೇಕು? ಸಂಸ್ಕೃತಿಯನ್ನು ಅನುಸರಣೆ ಮಾಡಬೇಕು. ಟೈಟ್ ರೆಂಬರ್, ದೆನ್ ಓನ್ಲಿ ಮ್ಯಾನ್ ಇ ವಿಲ್ ಆಲ್ವೇಸ್ ಕಾನ್ಸ್ಟಿಟ್ಯೂಟ್ಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಸೋಷಿಯಲ್ ಹೆರಿಟೇಜ್. ಅರ್ಗಡಿಮೆ ಪಾಯಿಂಟ್. ಟೈಟ್ ರೆಂಬರ್, ಇಂಟಿಗ್ರಲ್ ಪಾರ್ಟ್ ಆಫ್ ಸೋಷಿಯಲ್ ಹೆರಿಟೇಜ್. Then, how do you define culture then? Huh? Okay, certain set of rules. Okay, any other answers? When we go through the culture, nodi, innond heltive, sanskar. Kelidira? Sanskar. Samskara anta kariti. Odalappa? Try to understand this. Whenever you are going through ancient India means, you must learn all these things. ಏನೋ ಓದೋದಲ್ಲ, ನೋ ವೇ ಯಾರ್. ಯು ಮಸ್ಟ್ ನೋ ವಾಟ್ ಟು ಸ್ಟಡಿ ಅಂಡ್ ವಾಟ್ ನಾಟ್ ಟು ಸ್ಟಡಿ. ಏನು ಸಂಸ್ಕಾರ ಅಂದ್ರೇನು? ವಾಟ್ ಡಸ್ ಇಟ್ ಮೀನ್? ಸಂಸ್ಕಾರ ಅಥವಾ ಸಂಸ್ಕಾರ ಅಂತ ಕರಿತೀವಿ. ಸಂಸ್ಕಾರ, ಇಟ್ ಆಲ್ವೇಸ್ ಡಿನೋಟ್ಸ್ ವರ್ಚ್ಯೂಸ್, ವ್ಯಾಲ್ಯೂಸ್ ಅಂಡ್ ಎಥಿಕಲ್ ಕಂಡಕ್ಟ್. ಒಂದು ಕಡೆ ಬರ್ಕೊಳ್ರಿ, ಎಥಿಕಲ್ ಕಂಡಕ್ಟ್. ಹ್ಞೂನ್ರಿ, ನೀವು ಅರ್ಥ ಮಾಡ್ಕೋಬೇಕು ಸಬ್ಜೆಕ್ಟ್ನ. ಸುಮ್ಮನೆ ಏನೋ ಹೇಳೋದಲ್ಲ. The sanskar, it always denotes virtues, sadgunugulu, values, maulyagalu, innondu naitika nadavalike. Virtues, values and ethical conduct. Then we can call it a sanskar. Okay, try to remember. Ethical conduct irbeko illo? Irbeko. Ethical conduct innondu enu helbodu? Moral conduct.
ಎಥಿಕಲ್ ಕಂಡಕ್ಟ್, ಇನ್ನೊಂದೇನೆ ಮಾರಲ್ ಕಂಡಕ್ಟ್. ಮಾರಲ್ ಕಂಡಕ್ಟ್. ಬಟ್ ವೆನ್ ಎವರ್ ವಿ ವಿಲ್ ಗೋ ಥ್ರೂ ದಿ ವರ್ಚ್ಯೂಸ್, ವ್ಯಾಲ್ಯೂಸ್ ಅಂಡ್ ಎಥಿಕಲ್ ಕಂಡಕ್ಟ್, ದೆನ್ ವಿ ಕ್ಯಾನ್ ಡಿಫೈನ್ ಕಲ್ಚರ್ ಆಸ್ ಎ ಸಿಸ್ಟಮ್ಯಾಟಿಕ್, ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫ್. ಅಲ್ವೇನ್ರಿ, ಇಟ್ಸ್ ಎ ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫ್. ಕಲ್ಚರ್ ಬೇಸಿಕಲಿ ಡಿಫೈನ್ಡ್ ಆಸ್ ಎ ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫ್, ಕ್ರಮಬದ್ಧ ಜೀವನ ವ್ಯವಸ್ಥೆ. ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫ್ ವಿತ್ ವಾಟ್? ವರ್ಚ್ಯೂಸ್, ವ್ಯಾಲ್ಯೂಸ್, ಎಥಿಕಲ್ ಕಂಡಕ್ಟ್. ಹೌದಲ್ಲೇನ್ರಿ, ಟ್ರೈ ಟು ರಿಮೆಂಬರ್ ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫ್ ವಿತ್ ವಿತ್ ಕಸ್ಟಮ್ಸ್, ಟ್ರೆಡಿಷನ್ಸ್ ಆರ್ ವಾರ್ ಆರ್ ನಾಮ್ಸ್. ಬರ್ಕೊಂಡ್ರಲ್ಲಿ ವಿತ್ ಕಸ್ಟಮ್ಸ್, ಟ್ರೆಡಿಷನ್ಸ್ ಆರ್ ನಾಮ್ಸ್, ನಾಮ್ಸ್ ಎನ್ ಓ ಆರ್ ಎಮ್ ಎಸ್, ಎ ಸೆಟ್ ಆಫ್ ರೂಲ್ಸ್. ಎಸ್ ಆರ್ ನೋ? ಎಸ್. ಗೊತ್ತಾಗ್ತದೆ, ಆರ್ ಗೆಟಿಂಗ್ ಮೈ ಪಾಯಿಂಟ್? ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಇಲ್ಲಾಂದ್ರೆ ನಾನು ಹಿಸ್ಟ್ರಿ ಬಂದು ಪಾಠ ಮಾಡಿ ಓದಿ ಅಂದರೆ ಅದಕ್ಕೆ ಅರ್ಥ ಇರಲ್ರಿ. ಯು ಪಿ ಎಸ್ ಸಿ ಇದು, ಕೆ ಪಿ ಎಸ್ ಸಿ ಒಂಥರ, ಯು ಪಿ ಎಸ್ ಸಿನೇ ಒಂಥರ. ಕಸ್ಟಮ್ಸ್, ಟ್ರೆಡಿಷನ್ಸ್ ಆರ್ ನಾಮ್ಸ್, ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫ್. ಅಂಡ್ ದೆನ್ ಸೆಕೆಂಡ್ ಪಾಯಿಂಟ್, ಕಲ್ಚರ್ ಕಾನ್ಸ್ಟಿಟ್ಯೂಟ್ಸ್, ಕಲ್ಚರ್ ಕಾನ್ಸ್ಟಿಟ್ಯೂಟ್ಸ್ ಬೇಸಿಕ್ ಎಂಟಿಟಿ ಆಫ್, ಕಲ್ಚರ್ ಕಾನ್ಸ್ಟಿಟ್ಯೂಟ್ಸ್ ಬೇಸಿಕ್ ಎಂಟಿಟಿ ಆಫ್, ಬೇಸಿಕ್ ಎಂಟಿಟಿ ENTITY, ಬೇಸಿಕ್ ಎಂಟಿಟಿ ಆಫ್ ಸಿವಿಲೈಸೇಷನ್, ಬೇಸಿಕ್ ಎಂಟಿಟಿ ಆಫ್ ಸಿವಿಲೈಸೇಷನ್, ಬೇಸಿಕ್ ಎಂಟಿಟಿ ಆಫ್ ಸಿವಿಲೈಸೇಷನ್. ಕಮ, ಮ್ಯಾನ್ ಮಸ್ಟ್ ಬಿಕಮ್ ಇಂಟಿಗ್ರಲ್ ಪಾರ್ಟ್ ಆಫ್ ಸೋಷಿಯಲ್ ಹೆರಿಟೇಜ್. ಮ್ಯಾನ್ ಮಸ್ಟ್ ಬಿಕಮ್ ಇಂಟಿಗ್ರಲ್ ಪಾರ್ಟ್ ಆಫ್ ಸೋಷಿಯಲ್ ಹೆರಿಟೇಜ್ ಬೈ ಇಂಬೈಬಿಂಗ್ ಸೆಟ್ ಆಫ್ ಪ್ರಾಕ್ಟೀಸಸ್, ಬೈ ಇಂಬೈಬಿಂಗ್ ಸೆಟ್ ಆಫ್ ಪ್ರಾಕ್ಟೀಸಸ್. ಇದು ಅಂಡರ್ಲೈನ್ ಮಾಡ್ಕೊಂಡ್ರ, ಸೋಷಿಯಲ್ ಹೆರಿಟೇಜ್ನ ಅಂಡರ್ಲೈನ್ ಮಾಡ್ಕೊಂಡು, ಬೈ ಇಂಬೈಬಿಂಗ್ ಸೆಟ್ ಆಫ್ ಸೋಷಿಯಲ್ ಪ್ರಾಕ್ಟೀಸಸ್. ಕ್ಲಿಯರ್ ನೌ? ದಿಸ್ ವಾಸ್ ಕಲ್ಚರ್. ದೆನ್ ಸಿವಿಲೈಸೇಷನ್, ಜಾಟ್ ಡೌನ್. ಇಟ್ಸ್ ಅ ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫ್ ಸಿವಿಲೈಸೇಷನ್. ಇಟ್ಸ್ ಅ ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫ್, ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫ್ ಇನ್ ಅಕ್ವೈಂಟೆನ್ಸ್ ವಿತ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಇನ್ ಅಕ್ವೈಂಟೆನ್ಸ್ ವಿತ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಟೈಟ್ ರಂಬರ್, ಓವರ್ ಎ ಪೀರಿಯಡ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್, ಬರ್ಕೊಳ್ಳಿ ಎಕ್ಸಾಂಪಲ್, ಎಮರ್ಜೆನ್ಸ್ ಆಫ್ ಟೌನ್ಸ್ ಅಂಡ್ ಸಿಟೀಸ್. ಟೈಟ್ ರಂಬರ್, ಎಮರ್ಜೆನ್ಸ್ ಆಫ್ ಟೌನ್ಸ್ ಅಂಡ್ ಸಿಟೀಸ್. ಅಂಡ್ ದೆನ್ ಟ್ರೇಡ್ ಅಂಡ್ ಕಾಮರ್ಸ್. ಟೈಟ್ ರಂಬರ್. ದೆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಟೈಟ್ ರಂಬರ್, ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಂಡ್ ದೆನ್ ಎಮರ್ಜೆನ್ಸ್ ಆಫ್ ಸ್ಕ್ರಿಪ್ಟ್. ಬೆಸ್ಟ್ ಎಕ್ಸಾಂಪಲ್ಸ್. ಕ್ಲಿಯರ್? ದಿಸ್ ಇಸ್ ವಾಟ್ ಸಿವಿಲೈಸೇಷನ್. ಇಸ್ ಇಟ್ ಕ್ಲಿಯರ್ ನೋ? ದ ಡಿಫರೆನ್ಸ್ ಬಿಟ್ವೀನ್ ಕಲ್ಚರ್ ಅಂಡ್ ಸಿವಿಲೈಸೇಷನ್. ದೇರ್ ಮಸ್ಟ್ ಬಿ ಎ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಬೇಸ್ಡ್ ಆನ್ ದಟ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ವಿ ಮಸ್ಟ್ ಕನ್ಸಿಡರ್ ಇಟ್ ಆಸ್ ಎ ಸಿವಿಲೈಸೇಷನ್. ದಟ್ಸ್ ವೈ ವಿ ವಿಲ್ ಕಾಲ್ ಅನ್ ಎರಾ ಆಫ್ ಮಾಡರ್ನಿಟಿ.
what we will call an era of modernity based on this. Yes or no? Yes. Era of modernity. In era of modernity, the science and technology, is it not science and technology, it's playing a predominant role? Yeah, in recent times, the best example I can give you, artificial intelligence. Correct? Right, remember, artificial intelligence. The today, where this artificial intelligence, it has become a novel technology. Novel technology at a global level. Which become novel technology at global level? Artificial intelligence. Yes or no? Yes, try to remember. But we doesn't know how it will going to ruin the human cognitive capability. Try to remember. Because in recent times, the machines are ruling man. Correct? Try to remember. Machines are ruling man literally. Yes or no? Try to understand this. Artificial intelligence. Hey, next two questions either mail you through your GSL. Yeah, even last time also, where I informed or conveyed a message to my aspirants in different parts. Okay, AI, definitely. Nodi, AI antakshnane erdu tara irutte. Pros and cons, sadaka mattu badaka. Innondu, boon and bane. Erdu mele prepare adre saaku. These are the only two perspectives. Pros and cons, boon or bane. Varavo athava shapavo. Avada, try to remember. There is the man, matter. Boon or bane, pros and cons. There is the matter. Itara perspective self prepare agbodu. Adar mele innond enu irbeko. Impact on India. Nodidra ellodrannu yavudu irbeku nim tale olagade India ne irbeku. Impact upon India. Yes or no? Yes. Try to understand this. Just heldeppa. Hey, idu clear a idu civilization. Yeah, try to understand this. Now we will go through one by one. If you go through IVC, ಅಲ್ಲೊಂದು ಕಡೆ ಗುರ್ತಾಕೊಳ್ಳಿ. ದ ಐ ವಿ ಸಿ ವಾಸ್ ಫಸ್ಟ್ ಐಡೆಂಟಿಫೈಡ್ ಬೈ, ಇದನ್ನು ಮೊಟ್ಟ ಮೊದಲು ಪತ್ತೆ ಹಚ್ಚಿದವರು ಯಾರು ಗೊತ್ತಾ? ಚಾರ್ಲೈಸ್ ಬರ್ಕೊಳ್ಳಿ, ಮ್ಯಾಸನ್. ಚಾರ್ಲೈಸ್ ಮ್ಯಾಸನ್, ಇದನ್ನು ಕೇಳಿರಲ್ಲ ನೀವು. ಚಾರ್ಲೈಸ್ ಮ್ಯಾಸನ್, ಈ ವಾಸ್ ಅ ಫಸ್ಟ್ ಪರ್ಸನ್ ಹೂ ಕೇಮ್ ಅಕ್ರಾಸ್ ಎವಿಡೆನ್ಸ್ ಆಫ್ ಐ ವಿ ಸಿ. ಸಿಂಧು ಬಯಲು ನಾಗರಿಕತೆಯ ಪುರಾವೆ ಏನಿದೆ ಅದಕ್ಕೆ ಕಾರಣ ಯಾರು ಅಂದರೆ ಚಾರ್ಲೈಸ್ ಮ್ಯಾಸನ್. Right, remember, in 1820s, Charles Mason, where this Charles Mason, a constituted, recorded evidence, ಒಂದು ವರದಿ ಆಧಾರಿತ ಪುರಾವೆಯನ್ನು ತಯಾರಿಸ್ತಾನೆ. ರೆಕಾರ್ಡೆಡ್ ಎವಿಡೆನ್ಸ್, ಎ ಕಾನ್ಸ್ಟಿಟ್ಯೂಟೆಡ್ ರೆಕಾರ್ಡೆಡ್ ಎವಿಡೆನ್ಸ್. ಚಾರ್ಲೈಸ್ ಮ್ಯಾಸನ್, ಕಾನ್ಸ್ಟಿಟ್ಯೂಟೆಡ್ ರೆಕಾರ್ಡೆಡ್ ಎವಿಡೆನ್ಸ್. ರೈಟ್, ರಿಮೆಂಬರ್, ರೆಕಾರ್ಡೆಡ್ ಎವಿಡೆನ್ಸ್ ಅವ್ರು ಗಡಿಮೆ ಪಾಯಿಂಟ್. Where that recorded evidence, it was submitted to Alexander Cunningham. Not important. Alexander Cunningham. It has been submitted to Alexander Cunningham. That recorded evidence. Who was this Alexander Cunningham? Albarkoli. The father of Indian archaeology. Father of Indian archaeology. Try to underline it. Father of Indian archaeology, Alexander Cunningham. Then Alexander Cunningham, an explorer and excavator. Explorer and excavator. Anveshanekara Utkaranakara anta kariti. Who became explorer and excavator? Alexander Cunningham. ಆಮೇಲೆ ಇನ್ನೊಂದೇನು, ಇವರು ಫಸ್ಟ್ ಫೌಂಡರ್ ಪ್ರೆಸಿಡೆಂಟ್, ಫಸ್ಟ್ ಫೌಂಡರ್ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಈ ವಾಸ್ ದಿ ಫಸ್ಟ್ ಫೌಂಡರ್ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಭಾರತದ ಸರ್ವೇಕ್ಷಣೆ ಇಲಾಖೆ ಏನಿದೆ, ಪ್ರಾಚ್ಯ ಇಲಾಖೆ ಏನಿದೆ, ಅದರ ಮೊಟ್ಟ ಮೊದಲ ಸಂಸ್ಥಾಪಕ ನಿರ್ದೇಶಕ ಅಂತ ಕರಿತೀವಿ. ಫಸ್ಟ್ ಫೌಂಡರ್ ಡೈರೆಕ್ಟರ್ ಜನರಲ್ ಆಫ್ ASI, ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್. ಬಟ್ ಇ ವಾಸ್ ನಾಟ್ ಇನ್ ಎ ಪೊಸಿಷನ್ ಟು unravel an evidence, ಅವ್ರಿಗೆ ಆ ಪುರಾವೆಯನ್ನು ಪತ್ತೆ ಹಚ್ಚಕ್ಕೆ ಸರಿಯಾಗಿ ಆಗಲಿಲ್ಲ ಅದರ ಮಹತ್ವನ. ಲೇಟರ್ ಆನ್ ಇಟ್ ವಾಸ್ ಸಬ್ಮಿಟೆಡ್ ಟು ಜಾನ್ ಮಾರ್ಷಲ್. ಹಾಂ, ಜಾನ್ ಮಾರ್ಷಲ್. ಲೇಟರ್ ಆನ್ ಇಟ್ ವಾಸ್ ಸಬ್ಮಿಟೆಡ್ ಟು ಜಾನ್ ಮಾರ್ಷಲ್.
ಅದನ್ನು ತದನಂತರದಲ್ಲಿ ಯಾರಿಗೆ ನೀಡಲಾಯಿತು ಅಂದರೆ ಜಾನ್ ಮಾರ್ಷಲ್ರವರಿಗೆ ನೀಡಲಾಯಿತು. ಅರ್ಲಿಯರ್ ಇಟ್ ವಾಸ್ ಸಬ್ಮಿಟೆಡ್ ಟು, ಲೇಟರ್ ಆನ್ ಇಟ್ ವಾಸ್ ಸಬ್ಮಿಟೆಡ್ ಟು ಜಾನ್ ಮಾರ್ಷಲ್. ರೈಟ್, ರಿಮೆಂಬರ್ ಜಾನ್ ಮಾರ್ಷಲ್. ವೇರ್ ದಿಸ್ ಜಾನ್ ಮಾರ್ಷಲ್? ಈ ವಾಸ್ ರಿನೌಂಡ್ ಆರ್ಕಿಯಾಲಜಿಸ್ಟ್, ಅನ್ ಆರ್ಡೆಂಟ್ ಆರ್ಕಿಯಾಲಜಿಸ್ಟ್, ಅನ್ ಆರ್ಡೆಂಟ್ ಆರ್ಕಿಯಾಲಜಿಸ್ಟ್. ಪದಗಳು ಏನು ಬರೀತಾವ್ರೆ ಸರ್ ಅಂತ ನೋಡ್ಕೊಳ್ಳಿ. ಅನ್ ಆರ್ಡೆಂಟ್ ಆರ್ಕಿಯಾಲಜಿಸ್ಟ್, ಎವ್ರಿ ವರ್ಡ್ ಇಟ್ ಮಸ್ಟ್ ಗಿವ್ ವ್ಯಾಲ್ಯೂ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಎ ರಿನೌಂಡ್ ಆರ್ಕಿಯಾಲಜಿಸ್ಟ್ ಜಾನ್ ಮಾರ್ಷಲ್. ಈಗ ಒಂದು ಪಾಯಿಂಟ್ ಬರ್ಕೊಳ್ಳಿಪ್ಪ. ದ ಫಸ್ಟ್ ಆರ್ಕಿಯಾಲಜಿಸ್ಟ್ ಓ ನಾಮೆನ್ ಕ್ಲೇಚರ್ಡ್, ದ ಫಸ್ಟ್ ಆರ್ಕಿಯಾಲಜಿಸ್ಟ್ ಓ ನಾಮೆನ್ ಕ್ಲೇಚರ್ಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ದ ಫಸ್ಟ್ ಆರ್ಕಿಯಾಲಜಿಸ್ಟ್ ಓ ನಾಮೆನ್ ಕ್ಲೇಚರ್ಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ತುಂಬ ಇಂಪಾರ್ಟೆಂಟ್. ಹೂ ವಾಸ್ ದ ಫಸ್ಟ್ ಆರ್ಕಿಯಾಲಜಿಸ್ಟ್ ಓ ನಾಮೆನ್ ಕ್ಲೇಚರ್ಡ್? ಐ ಬಿ ಸಿ ಮೀನ್ಸ್ ಜಾನ್ ಮಾರ್ಷಲ್. ಜಾನ್ ಮಾರ್ಷಲ್, ಕ್ಲಿಯರ್? ನೋ, ಹಿ ವಾಸ್ ದ ಫಸ್ಟ್ ಆರ್ಕಿಯಾಲಜಿಸ್ಟ್ ಓ ನಾಮೆನ್ ಕ್ಲೇಚರ್ಡ್ ಇಟ್, ಜಾನ್ ಮಾರ್ಷಲ್. ಇಟ್ ವಾಸ್ ಪಬ್ಲಿಷ್ಡ್ ಇನ್, ಬರ್ಕೊಳ್ಳಿ, ಪಬ್ಲಿಷ್ಡ್ ಇನ್ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಲಂಡನ್. ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಲಂಡನ್ ಎ ಜರ್ನಲ್. ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಲಂಡನ್. ಲಂಡನ್, ರೈಟ್, ರಿಮೆಂಬರ್. ಅವ್ರ ಗೆಟ್ ಮೀ ಪಾಯಿಂಟ್. ಇನ್ 1924, ಇದನ್ನು ಬರ್ಕೊಳ್ಳಿ, 1924 ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಲಂಡನ್, 1924, ವಿತ್ ರಿಗಾರ್ಡ್ ಟು ವಾಟ್? ಎ ಡಾನ್ ಆಫ್ ಸಿವಿಲೈಸೇಷನ್. ಡಾನ್ ಅಂದರೆ ಕನ್ನಡದಲ್ಲಿ ಏ, ನಾಟ್ ಡಿ ಓ ಎನ್, ಏ, ರೈಟ್, ರಿಮೆಂಬರ್. ಡಾನ್ ಅಂದರೆ ಏನು? ಉಗಮ, ಎಮರ್ಜೆನ್ಸ್, ಎಮರ್ಜೆನ್ಸ್ ಆರ್ ರೈಸ್, ಎಮರ್ಜೆನ್ಸ್ ಆರ್ ರೈಸ್ ಆಫ್ ಸಿವಿಲೈಸೇಷನ್. ದಿಸ್ ಮಚ್ ಇಸ್ ಕ್ಲಿಯರ್ ಪಾ. ಫಸ್ಟ್, ಹೂ ವಾಸ್ ಎ ಫಸ್ಟ್ ಪರ್ಸನ್? ಚಾರ್ಲೀಸ್ ಮ್ಯಾಸನ್. ಲೇಟರ್ ಆನ್ ಬೈ ಹೂಮ್? ಅಲೆಕ್ಸಾಂಡರ್ ಕನಿಂಗಮ್. ಫೈನಲಿ ಹೂ ನಾಮಿನೇಟೆಡ್ ಇಟ್? ಜಾನ್ ಮಾರ್ಷಲ್. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್, ಜಾನ್ ಮಾರ್ಷಲ್. ಇಟ್ ವಾಸ್ ಫಸ್ಟ್ ಪಬ್ಲಿಷ್ಡ್ ಇನ್ ದ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಲಂಡನ್ ಇನ್ 1924. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಆ ಪಾಯಿಂಟ್ನ, ಅದಕ್ಕೆ ಅಲ್ಲಿ ಬರ್ದಿದ್ದೀನಿ, ನೋಡ್ಕೊಳ್ಳಿ ಅದನ್ನು. ಆಲ್ ಆಫ್ ಯು ಇಸ್ ಇಟ್ ಕ್ಲಿಯರ್? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ನೌ ವಿ ವಿಲ್ ಗೋ ಥ್ರೂ ಒನ್ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸಿ, ದೇರ್ ಆರ್ ನಿಯರ್ಲಿ 1432 ಸೈಟ್ಸ್, ಐ ವಿ ಸಿ ಸೈಟ್ಸ್, 1432 ಸೈಟ್ಸ್, 1432 ಸೈಟ್ಸ್ ಇದೆ ಐ ವಿ ಸಿ ಇದು. ಬಟ್ ಇಸ್ ಇಟ್ ವೇರ್ ವಿ ಆರ್ ಡೂಯಿಂಗ್ ಎನಿ ರಿಸರ್ಚ್ ಇಯರ್? ನೋ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದಟ್ಸ್ ವೈ ಯು ಮಸ್ಟ್ ನೋ ವಾಟ್ ಟು ಸ್ಟಡಿ ಅಂಡ್ ವಾಟ್ ನಾಟ್ ಟು ಸ್ಟಡಿ. ಅಲ್ಲಿ ಬರ್ಕೊಳ್ಳಿ, ಟ್ರೈ ಟು ಡ್ರಾ ಫೋರ್ ಡೈರೆಕ್ಷನ್ಸ್. ಹಿಂಗೆ ಬರ್ಕೊಳ್ಳಿ, ಹಿಂಗೆ ಕೇಳಿರ್ತಾನೆ ಪ್ರಿಲಿಮ್ಸಲ್ಲಿ. ಮೇನ್ಸಲ್ಲಿ ಏನು ಕೇಳ್ತಾನೆ ಅಂತ ಹೇಳ್ತೀನಿ. ಈ ಥರ ಬರ್ಕೊಳ್ಳಿ, ಟ್ರೈ ಟು ಡ್ರಾ ಫೋರ್ ಡೈರೆಕ್ಷನ್ಸ್: ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಹಿಂಗೆ ಬರ್ಕೊಳ್ಳಿಪ್ಪ. ಇಲ್ಲಿ ಕೇಳ್ತಾನೆ ಕ್ವಶನ್ನ, ವಿಚ್ ಈಸ್ ದಿ ನಾರ್ದರ್ನ್ ಮೋಸ್ಟ್ ಸೈಟ್ ಆಫ್ ಐ ವಿ ಸಿ? ನಾರ್ದರ್ನ್ ಮೋಸ್ಟ್ ಸೈಟ್ ಆಫ್ ಐ ವಿ ಸಿ, ದ ನಾರ್ದರ್ನ್ ಮೋಸ್ಟ್ ಸೈಟ್ ಆಫ್ ಐ ವಿ ಸಿ, ಮಾಂಡಾ. ಹಿಂಗೆ ಕೇಳಿರ್ತಾನೆ ಎಕ್ಸಾಮಲ್ಲಿ, ಮಾಂಡಾ. ದ ನಾರ್ದರ್ನ್ ಮೋಸ್ಟ್ ಸೈಟ್ ಆಫ್ ಐ ವಿ ಸಿ ವಾಸ್ ಮಾಂಡಾ. ಉತ್ತರಾರ್ಧ ಉತ್ಖನ್ನ ಸ್ಥಳ ಅಂತ ಕರಿತೀವಿ ಮಾಂಡಾ. ನಾರ್ದರ್ನ್ ಮೋಸ್ಟ್ ಸೈಟ್ ಮಾಂಡಾ. ರೈಟ್, ರಿಮೆಂಬರ್. ಇಫ್ ಯು ಗೋ ಥ್ರೂ ಮಾಂಡಾ, ಇಟ್ ಈಸ್ ಇನ್ ದಿ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್, ಜೆ ಅಂಡ್ ಕೆ. ಇಟ್ ಹ್ಯಾಸ್ ಬಿಕಮ್ ಯೂನಿಯನ್ ಟೆರಿಟರಿ ರಾದರ್ ದೆನ್ ಸ್ಟೇಟ್. ಕರೆಕ್ಟ್, ರೈಟ್, ರಿಮೆಂಬರ್. ಇಟ್ ಹ್ಯಾಸ್ ಬೀನ್ ಮಾಡಿಫೈಡ್ ಆಸ್ ಯೂನಿಯನ್ ಟೆರಿಟರಿ ಆಫ್ಟರ್ ದಿ ಅಬ್ರಾಗೇಷನ್ ಆಫ್ ಆರ್ಟಿಕಲ್ 370 and 35A. ಆಫ್ಟರ್ ಅಬ್ರಾಗೇಷನ್, ಎಸ್ ಆರ್ ನೋ? ರೈಟ್, ರಿಮೆಂಬರ್. ದೆನ್ ಮಾಂಡಾ, ಜಮ್ಮು ಅಂಡ್ ಕಾಶ್ಮೀರ್. ಇಫ್ ಯು ಗೋ ಥ್ರೂ ಮಾಂಡಾ, ಜಮ್ಮು ಅಂಡ್ ಕಾಶ್ಮೀರ್, ಇಟ್ ಈಸ್ ಮೇನ್ಲಿ ಸಿಚುಯೇಟೆಡ್ ಆನ್ ಎ ರಿವರ್ ಬ್ಯಾಂಕ್, ಚೀನಾಬ್. ಇದು ಗೊತ್ತಿರಬೇಕು ನಿಮಗೆ, ತುಂಬ ಇಂಪಾರ್ಟೆಂಟ್. ಚೀನಾಬ್
ಯಾವ ನದಿ ದಡೆ ಮೇಲೆ ಬರುತ್ತೆ ಅದು ಅಂದರೆ ಚೀನಾಬ್. ಚೀನಾಬ್ ಟೈಟ್ ರೆಂಬರ್ ವಾಟ್ ಅಬೌಟ್ ಚೀನಾಬ್? ಇಟ್ಸ್ ಎ ಟ್ರಿಬ್ಯೂಟರಿ ಆಫ್ ಇಂಡಸ್, ಸಿಂಧು ನದಿಯ ಉಪನದಿ. ಇಟ್ಸ್ ಎ ಟ್ರಿಬ್ಯೂಟರಿ ಆಫ್ ಇಂಡಸ್, ಇಟ್ಸ್ ಎ ಟ್ರಿಬ್ಯೂಟರಿ ಆಫ್ ಇಂಡಸ್ ಚೀನಾಬ್. ಟೈಟ್ ರಿಮೆಂಬರ್ ಮಾಂಡಾ, ಜಮ್ಮು ಅಂಡ್ ಕಾಶ್ಮೀರ್. ಇಟ್ ಈಸ್ ಆಲ್ಸೋ ನೋನ್ ಎಸ್ ಚಂದ್ರಭಾಗ. ಅದಕ್ಕೆ ಇನ್ನೊಂದು ಹೆಸರು ಚಂದ್ರಭಾಗ ಅಂತ ಕರಿತೀವಿ, ಚಂದ್ರಭಾಗ ಆರ್ ಅಸಿಂಕಿಣಿ. ಈ ವರ್ಡ್ಸ್ ಇಂಪಾರ್ಟೆಂಟ್ ಏನ್ಷಿಯಂಟಲ್ಲಿ. ಅಸಿಂಕಿಣಿ ಅಸಿಂಕಿಣಿ ಓಕೆ. ದೆನ್ ಸೌತ್, ದೆನ್ ವಿಚ್ ಇಸ್ ದಿ ನಾರ್ದನ್ ಮೋಸ್ಟ್ ಸೈಟ್? ಮಾಂಡ. ಸೌತ್ ದೈಮಾಬಾದ್. ದ ಸದರ್ನ್ ಮೋಸ್ಟ್ ಸೈಟ್, ದಕ್ಷಿಣಾರ್ಧ ಉತ್ಖನ್ನ ಸ್ಥಳ ದೈಮಾಬಾದ್. ಇಫ್ ಯು ಗೋ ಥ್ರೂ ದೈಮಾಬಾದ್, ಅಹಮದ್ನಗರ್ ಡಿಸ್ಟ್ರಿಕ್ಟ್, ಅಹಮದ್ನಗರ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ, ಅಹಮದ್ನಗರ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ, ಅಹಮದ್ನಗರ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ. ಟೈಟ್ ರಿಮೆಂಬರ್, ಇಟ್ ಈಸ್ ಸಿಚುಯೇಟೆಡ್ ಆನ್ ದಿ ರಿವರ್ ಬ್ಯಾಂಕ್ ಪ್ರವರ. ಪ್ರವರ ಪ್ರವರ ಟೈಟ್ ರಿಮೆಂಬರ್ ಪ್ರವರ ಪ್ರವರ ಇಟ್ಸ್ ಎ ಟ್ರಿಬ್ಯೂಟ್ರಿ ಆಫ್ ಗೋದಾವರಿ, ಗೋದಾವರಿ ನದಿಯ ಉಪನದಿ. ನೋಡಿ ಇವೆಲ್ಲ ಜಿ ಎಸ್ಗೆ ಯೂಸ್ ಆಗುತ್ತೆ. ಗೋದಾವರಿ ನದಿಯ ಉಪನದಿ ಪ್ರವರ, ಇಟ್ಸ್ ಎ ಟ್ರಿಬ್ಯೂಟ್ರಿ ಆಫ್ ಗೋದಾವರಿ. ಟೈಟ್ ರಿಮೆಂಬರ್ ಟ್ರಿಬ್ಯೂಟ್ರಿ ಆಫ್ ಗೋದಾವರಿ. ದೆನ್ ವಿಚ್ ಇಸ್ ದಿ ಸದರ್ನ್ ಮೋಸ್ಟ್ ಸೈಟ್? ದೈಮಾಬಾದ್. ಅಂಡ್ ದೆನ್ ದ ನೆಕ್ಸ್ಟ್ ಒನ್ ಈಸ್ಟ್, ಈಸ್ಟ್ ಜಾಟ್ ಡೌನ್ ಆಲಮ್ಗೀರ್ಪುರ್. ಆಲಮ್ಗೀರ್ಪುರ್ ಉತ್ತರ್ ಪ್ರದೇಶ್, ಆಲಮ್ಗೀರ್ಪುರ್ ಉತ್ತರ್ ಪ್ರದೇಶ್. ಇಟ್ ಈಸ್ ಸಿಚುಯೇಟೆಡ್ ಆನ್ ಇಂಡಾನ್, ಇಂಡಾನ್ ಎಚ್ ಐ ಎನ್ ಡಿ ಓ ಎನ್ ಇಂಡಾನ್. ಇಟ್ಸ್ ಎ ಟ್ರಿಬ್ಯೂಟ್ರಿ ಆಫ್ ಯಮುನಾ. ಇಟ್ಸ್ ಎ ಟ್ರಿಬ್ಯೂಟ್ರಿ ಆಫ್ ಯಮುನಾ ಓಕೆ. ಇಟ್ಸ್ ಎ ಟ್ರಿಬ್ಯೂಟ್ರಿ ಆಫ್ ಯಮುನಾ ಇಂಡಾನ್ ಆಲಮ್ಗೀರ್ಪುರ್ ಓಕೆ ಈಸ್ಟರ್ನ್ ಮೋಸ್ಟ್. ಅಂಡ್ ದೆನ್ ವೆಸ್ಟ್ ಸುಕ್ತನ್ ಸುಪ್ತಂಚದಾರು, ವೆಸ್ಟರ್ನ್ ಮೋಸ್ಟ್ ಸುಪ್ತಂಚದಾರು. ಸುಪ್ತಂಚದಾರು ವೆಸ್ಟ್ ಸುಪ್ತಂಚದಾರು. ಇಟ್ ಈಸ್ ಸಿಚುಯೇಟೆಡ್ ಆನ್ ದ ರಿವರ್ ಬ್ಯಾಂಕ್ ದುಷ್ಕ್. ಏ ಇಟ್ ಈಸ್ ನಾಟ್ ಇಷ್ಕ, ದಟ್ ಈಸ್ ದುಷ್ಕ್ ಓಕೆ ಡಿ ಯು ಎಸ್ ಎಚ್ ಕೆ ದುಷ್ಕ್. ಸುಪ್ತಂಜದಾರು ದುಷ್ಕ್. ಟೈಟ್ ರಿಮೆಂಬರ್ ಅರಗಡಿ ಮೈ ಪಾಯಿಂಟ್ ವೇರ್ ಬಲೂಚಿಸ್ತಾನ್. ಬಲೂಚಿಸ್ತಾನ್ ಕ್ಲಿಯರ್ ಆಲ್ ದಿ ಫೋರ್? ದಿಸ್ ಇಸ್ ವಾಟ್ ದೇ ಇಸ್ ಟು ಆಸ್ಕ್ ಇನ್ ಯುವರ್ ಎಕ್ಸಾಮ್ಸ್ ಪಾ, ವಿಚ್ ಅವರ್ ಎಕ್ಸಾಮಿನೇಷನ್ ಇಟ್ ಮೇ ಬಿ ಯಾರ್. ಎಲ್ಲ ಎಕ್ಸಾಮ್ಸ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಚಂದ್ರ ಈ ನಾಲೆಡ್ಜ್ನ. ಎಲ್ಲ ಎಕ್ಸಾಮ್ಸ್ಗಾಗುತ್ತೆ, ನೀವು ಯಾವ ಎಕ್ಸಾಮಾದರೂ ಬರ್ಕೊಳ್ಳಿ, ಸ್ಟೇಟ್ ಲೆವೆಲ್ ಆಗಲಿ ಆ ನ್ಯಾಷನಲ್ ಲೆವೆಲ್ ಆಗಲಿ. ದ ಸದರ್ನ್ ಮೋಸ್ಟ್ ಮಾಂಡಾ, ಸದರ್ನ್ ಮೋಸ್ಟ್ ದೈಮಾಬಾದ್, ನಾರ್ದರ್ನ್ ಮೋಸ್ಟ್ ಮಾಂಡಾ, ಈಸ್ಟರ್ನ್ ಮೋಸ್ಟ್ ಆಲಮ್ಗೀರ್ಪುರ್, ಆ್ಯಂಡ್ ವೆಸ್ಟರ್ನ್ ಮೋಸ್ಟ್ ಸುಕ್ತಂಜದಾರು. ದೇ ವಿಲ್ ಆಸ್ಕ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ದ ಮ್ಯಾಕ್ಸಿಮಮ್ ಸೈಟ್ಸ್ ಸಿಚುಯೇಟೆಡ್ ಇನ್ ವಿಚ್ ಜಿಯೋಗ್ರಫಿಕಲ್ ರೀಜನ್. ದೇ ಈಸ್ ಟು ಆಸ್ಕ್ ದ ಮ್ಯಾಕ್ಸಿಮಮ್ ಐ ವಿ ಸಿ ಸೈಟ್ಸ್ ವರ್ ಕಾನ್ಸಂಟ್ರೇಟೆಡ್ ಇನ್ ಅಕ್ರಾ. ಇದು ಬರ್ಕೊಳ್ಳಿ ಅಕ್ರಾ ಅಂಡ್
Gagar Valley. Accra and Gagar Valley, the maximum number of IVC sites were situated in or concentrated in Accra and Gagar Valley. Accra and Gagar Valley, right, remember, Accra and Gagar Valley. Accra, it's a region in Pak. ಪಾಕಲ್ ಬರುತ್ತೆ. ಗಗ್ಗರ್ ಅನ್ನೋದು ಇದೆಯಲ್ವಾ, ಆ ಗಗ್ಗರ್ ಅನ್ನೋದೇನು ಅಂದರೆ, ರೈಟ್ ರಿಮೆಂಬರ್, ಇಟ್ಸ್ ಎ ಟ್ರಿಬ್ಯೂಟ್ರಿ ಆಫ್ ಸರಸ್ವತಿ. ಸರಸ್ವತಿ ನದಿಯ ಉಪನದಿ ಅಂತ ಕರಿತೀವಿ ಅದು, ಸರಸ್ವತಿ. ನೌ ದಿ ಸರಸ್ವತಿ, ಇಟ್ ಆಸ್ ಕನ್ಸಿಡರ್ಡ್ ಆ್ಯಸ್ ಎ ಕ್ರೆಡಲ್ ಆಫ್ ಸಿವಿಲೈಸೇಷನ್. ಸರಸ್ವತಿನ ನಾವೇನಂತ ಕರಿತೀವಿ, ನಾಗರಿಕತೆಯ ತೊಟ್ಟಿಲು ಅಂತ ಕರಿತೀವಿ. ಕ್ರೆಡಲ್ ಆಫ್ ಸಿವಿಲೈಸೇಷನ್ ಸರಸ್ವತಿ ರೀಜನ್, known as cradle of civilization. Cradle of civilization. Try to remember. Athara Baribek. Now it is known as cradle of civilization. Anta Kariti. Try to understand this. Cradle of civilization. And then, if you go through state, yav rajyadalli ati hechu, Gujarat. Which state it yields the evidence for maximum number of IVC sites means Gujarat. Clear? Gujarat it yields maximum number of sites. It is two in Barkulipa. Shall I erase this? Next, one more. Contemporary civilizations. Idu keltan nodi. Contemporary civilizations. Along with IVC. When IVC was emerged, along with IVC, we can also come across different civilizations in distant parts of the world. Try to remember. Those civilizations, what we will call contemporary civilizations. Those civilizations were known as contemporary civilizations. Adana samakalina nagrikategalu anta kariti. Adarali, the first one, Sumeria or Sumerian civilization. The first civilization, Sumerian civilization. Sumerian. Which is known as Sumerian civilization, Chandra? The Sumerian means Mesopotamian. Mesopotamian civilization. Mesopotamian civilization known as Sumerian. M-E-S-P-T-O-M-I-A-N. Mesopotamian. ಆ ಮೆಸೊಪಟೋಮಿಯನ್ ಅಂದರೆ ಮೀನಿಂಗ್ ಏನು ಗೊತ್ತಾ, ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್. ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್. ಮೆಸೊಪಟೋಮಿಯಾ ಮೀನ್ಸ್ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್, ಎರಡು ನದಿಗಳ ನಡುವಿನ ಪ್ರದೇಶ ಅದು. ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್, ರೈಟ್ ರಿಮೆಂಬರ್, ಮೆಸೊಪಟೋಮಿಯಾ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್ ಅಂತ ನಾವು ಕರಿತೀವಿ. ದೆನ್ ಈಗ ಮೆಸೊಪಟೋಮಿಯಾ ಮಾಡರ್ನ್ ಇರಾಕ್ ರೀಜನ್. ನೋಡಿ ಈ ಥರ ಬರ್ಕೋಬೇಕು, ಮಾಡರ್ನ್ ಇರಾಕ್ ರೀಜನ್. ನಾವು ಮೆಸೊಪಟೋಮಿಯಾ ಆಧುನಿಕ ಇರಾಕ್ ಪ್ರದೇಶ ಅಂತ ಕರಿತೀವಿ. ಮಾಡರ್ನ್ ಇರಾಕ್ ರೀಜನ್, ಮೆಸೊಪಟೋಮಿಯಾ. ರೈಟ್ ರಿಮೆಂಬರ್, ಇಫ್ ಯು ಗೋ ಥ್ರೂ ಸುಮೇರಿಯನ್ ಸಿವಿಲೈಸೇಷನ್, ಮೇನ್ಲಿ ಎಮರ್ಜ್ಡ್ ಟೂ ರಿವರ್ ಬ್ಯಾಂಕ್ಸ್, ಯುಪ್ರೇಟ್ಸ್ ಅಂಡ್ ಟೈಗ್ರೀಸ್. ಯುಪ್ರೇಟ್ಸ್ ಅಂಡ್ ಟೈಗ್ರೀಸ್, ಎಸ್ ಆರ್ ನೋ? ಯುಪ್ರೇಟ್ಸ್ ಅಂಡ್ ಟೈಗ್ರೀಸ್. ಕ್ಲಿಯರ್? ಯುಪ್ರೇಟ್ಸ್ ಅಂಡ್ ಟೈಗ್ರೀಸ್. ಟೈಗ್ರೀಸ್ ಮಾ, ಇದು ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್, ಮಾಡರ್ನ್ ಇರಾಕ್ ರೀಜನ್. ವಿಚ್ ಇಸ್ ಅ ಮಾಡರ್ನ್ ಇರಾಕ್ ರೀಜನ್? ಮೆಸೊಪಟೋಮಿಯಾ. ಕ್ಲಿಯರ್? ಮಾಡರ್ನ್ ಇರಾಕ್ ರೀಜನ್, ಡೋಂಟ್ ಫರ್ಗೆಟ್ ಪಾ, ದ ಮಾಡರ್ನ್ ಇರಾಕ್ ರೀಜನ್ ಅಂತ ಕರಿತೀವಿ. ದ ಯುರೋಪ್, ಯುಪ್ರೇಟ್ಸ್ ಅಂಡ್ ಟೈಗ್ರೀಸ್. ಅಂಡ್ ಸೆಕೆಂಡ್ ಸಿವಿಲೈಸೇಷನ್, ಎರಡನೇ ನಾಗರಿಕತೆ ಯಾವುದು ಗೊತ್ತಾ, ಬರ್ಕೊಳ್ಳಿ, ಈಜಿಪ್ಟಿಯನ್. Egyptian civilization. The second contemporary civilization to IVC was Egyptian. Something happened here. The technical glitch. ಯಾವುದಪ್ಪ?
ಇದ ಕರೆಕ್ಟಾಗಿ ಹೇಳಿದ್ ಚಂದ್ರ. ಈಜಿಪ್ಟಿಯನ್ ಸಿವಿಲೈಸೇಷನ್, ಇಫ್ ಯು ಗೋ ಥ್ರೂ ಈಜಿಪ್ಟಿಯನ್ ಸಿವಿಲೈಸೇಷನ್, ನೈಲ್, ನೈಲ್ ರೀಜನ್, ನೈಲ್ ರೀಜನ್, ಈಜಿಪ್ಟಿಯನ್ ಸಿವಿಲೈಸೇಷನ್ ನೈಲ್ ರೀಜನ್, ನೈಲ್ ಪ್ರದೇಶ ಕೇಳಿದಿರತ್ತ. ನೈಲ್, ವೈಟ್ ನೈಲ್ ಅಂಡ್ ಬ್ಲೂ ನೈಲ್ ಅಂತ ಎರಡು ಕರಿತೀವಿ. ನೈಲ್ ರೀಜನ್ ಏನು ಕರಿತೀವಿ ಗೊತ್ತಾ? ರೈಟ್, ರೆಂಬರ್, ಫರ್ಟೈಲ್, ಬರ್ಕೊಳ್ಳಿ, ಫರ್ಟೈಲ್ ಕ್ರೆಸೆಂಟ್, ಫರ್ಟೈಲ್ ಕ್ರೆಸೆಂಟ್, ನೈಲ್ ಇಸ್ ನೋನ್ ಎಸ್ ಫರ್ಟೈಲ್ ಕ್ರೆಸೆಂಟ್, ಫಲವತ್ತಾದ ಪ್ರದೇಶ ಅಂತ ಕರಿತೀವಿ. ಇಟ್ ಈಸ್ ನೋನ್ ಎಸ್ ಫರ್ಟೈಲ್ ಕ್ರೆಸೆಂಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಜಿಪ್ಟಿಯನ್ ಸಿವಿಲೈಸೇಷನ್. ನೆಕ್ಸ್ಟ್ ಚೈನೀಸ್, ಚೈನೀಸ್ ಸಿವಿಲೈಸೇಷನ್, ಚೀನಾದ ನಾಗರಿಕತೆ, ಚೈನೀಸ್ ಸಿವಿಲೈಸೇಷನ್, ಚೈನೀಸ್ ಸಿವಿಲೈಸೇಷನ್ ವೇರ್ ವ್ಯಾಂಗೋ, ವ್ಯಾಂಗ್ ಓ, ವ್ಯಾಂಗೋ, ರೈಟ್, ರಿಮೆಂಬರ್ ಇಟ್ ಇಸ್ ನಾಟ್ ವಾಂಗೋ, ವ್ಯಾಂಗೋ, ಆಲ್ಸೋ ನೋನ್ ಎಸ್ ಯೆಲ್ಲೋ ರಿವರ್, ಅದನ್ನು ಹಳದಿ ನದಿ ಅಂತ ಕರೀತಾರೆ. ಇಟ್ ವಾಸ್ ಆಲ್ಸೋ ನೋನ್ ಎಸ್ ಯೆಲ್ಲೋ ರಿವರ್, ಯೆಲ್ಲೋ ರಿವರ್, ಕ್ಲಿಯರ್? ಆಲ್ ದಿ ತ್ರೀ, ಸಿ ಆಲ್ ದೀಸ್ ತ್ರೀ ಸಿವಿಲೈಸೇಷನ್ಸ್ ಆರ್ ಫೋರ್ ಸಿವಿಲೈಸೇಷನ್ಸ್, ವಾಟ್ ಇಸ್ ಎ ಕಾಮನ್ ಫ್ಯಾಕ್ಟರ್ ಅಮಂಗ್ ಫೋರ್? ದ ಕಾಮನ್ ಆಸ್ಪೆಕ್ಟ್ ಅಮಂಗ್ ಫೋರ್ ರಿವರೈನ್ ಸಿವಿಲೈಸೇಷನ್ಸ್, ಟ್ರೈ ಟು ಜಾಟ್ ಡೌನ್, ರಿವರೈನ್ ಸಿವಿಲೈಸೇಷನ್ಸ್, ನದಿ ತೀರದ ನಾಗರಿಕತೆಗಳು ಅಂತ ಕರಿತೀವಿ. ರಿವರೈನ್ ಸಿವಿಲೈಸೇಷನ್ಸ್ ಆಲ್ ಫೋರ್ ಇನ್ ಟರ್ನ್ ಕನ್ಸಿಡರ್ಸ್ ಎ ರಿವರೈನ್ ಸಿವಿಲೈಸೇಷನ್ಸ್. ವೇರ್ ದಿಸ್ ರಿವರೈನ್ ಸಿವಿಲೈಸೇಷನ್ಸ್ ದೆನ್ ರಿವರ್, ವೇರ್ ದಿಸ್ ರಿವರ್ ಇಟ್ ಬಿಕೇಮ್ ಲೈಫ್ ಲೈನ್ ಆಫ್ ಹ್ಯೂಮನ್ ಸಿವಿಲೈಸೇಷನ್. ವಿಚ್ ಬಿಕೇಮ್ ಎ ಲೈಫ್ ಲೈನ್ ಆಫ್ ಹ್ಯೂಮನ್ ಸಿವಿಲೈಸೇಷನ್? ರಿವರ್. ನದಿಯನ್ನು ಮಾನವನ ನಾಗರಿಕತೆಯ ಜೀವನಾಡಿ ಅಂತ ಕರಿತೀವಿ. ನದಿಯನ್ನು ದ ರಿವರ್ ಇಟ್ ಎಮರ್ಜ್ಡ್ ಆಸ್ ಲೈಫ್ ಲೈನ್ ಆಫ್ ಹ್ಯೂಮನ್ ಸಿವಿಲೈಸೇಷನ್. ನಾಟ್ ಓನ್ಲಿ ಲೈಫ್ ಲೈನ್ ಆಫ್ ಹ್ಯೂಮನ್ ಸಿವಿಲೈಸೇಷನ್, ದ ರಿವರ್ ಇಟ್ ಬಿಕೇಮ್ ಎ ಕ್ರೆಡಲ್ ಆಫ್ ಸಿವಿಲೈಸೇಷನ್. ಇಟ್ ನಾಟ್ ಓನ್ಲಿ ಎ ಲೈಫ್ ಲೈನ್, ಇಟ್ ಬಿಕೇಮ್ ಎ ಕ್ರೆಡಲ್ ಆಫ್ ಸಿವಿಲೈಸೇಷನ್. ಕ್ರೆಡಲ್, ಕ್ರಾಡಲ್, ಕ್ರಾಡಲ್ ಆಫ್ ಸಿವಿಲೈಸೇಷನ್, ನಾಗರಿಕತೆಯ ತೊಟ್ಟಿಲು ಅಂತ ಕರಿತೀವಿ. ದೆನ್ ಹೌ ಮೆನಿ ಕ್ರೆಡಲ್ಸ್ ಆರ್ ದೇರ್? ಫೋರ್ ಕ್ರೆಡಲ್ಸ್, ಐ ವಿ ಸಿ, ಮೆಸಪಟೋಮಿಯಾ, ಚೈನೀಸ್ ಅಂಡ್ ಈಜಿಪ್ಟಿಯನ್. ದೀಸ್ ಆರ್ ದಿ ಫೋರ್ ಕ್ರೆಡಲ್ಸ್ ಆಫ್ ಸಿವಿಲೈಸೇಷನ್ಸ್. ಈ ನಾಲ್ಕು ನಾಗರಿಕತೆಯ ತೊಟ್ಟಿಲುಗಳು ಅಂತ ಕರಿತೀವಿ. ಬಟ್ ಅಮಂಗ್ ಫೋರ್, ಅಲ್ಲೊಂದು ನೋಟ್ ಅಂತ ಬರ್ಕೊಳ್ಳಿ, ಅಕಾರ್ಡಿಂಗ್ ಟು ಎ ಎಲ್ ಭಾಷ್ಯಂ, ಅಕಾರ್ಡಿಂಗ್ ಟು ಎ ಎಲ್ ಭಾಷ್ಯಂ, ಈ ಸ್ಟೇಟ್ಮೆಂಟ್ಸ್ ಬರೀಬೇಕು. ಅಕಾರ್ಡಿಂಗ್ ಟು ಎ ಎಲ್ ಭಾಷ್ಯಂ, ಎ ಎಲ್ ಭಾಷ್ಯಂ, ಇಂಡಿಯನ್ ಸಿವಿಲೈಸೇಷನ್, ಇಂಡಿಯನ್ ಸಿವಿಲೈಸೇಷನ್ ಅಂಡ್ ಚೈನೀಸ್ ಸಿವಿಲೈಸೇಷನ್, ಇಂಡಿಯನ್ ಸಿವಿಲೈಸೇಷನ್ ಅಂಡ್ ಚೈನೀಸ್ ಸಿವಿಲೈಸೇಷನ್, ಅಂಡ್ ಚೈನೀಸ್ ಸಿವಿಲೈಸೇಷನ್ ವರ್ ಕನ್ಸಿಡರ್ಡ್ ಆಸ್ oldest cultural traditions in the world, oldest and continuous, ಅದೊಂದು ವರ್ಡ್ ಯೂಸ್ ಮಾಡ್ರಿ, oldest and continuous cultural traditions in the world, continuous cultural traditions in the world. This is what important means, what we will call continuity and change. Continuity and change, I already mentioned, which is an hallmark of Indian civilization along with that Chinese civilization. These two are oldest continuous cultural traditions in the world. Right, remember, according to whom? Yale Basham. Where it was mentioned? Wonder that was India. Forenoon session I already mentioned. Wonder that was India, it was mentioned. Okay? See, this is what? This is two.
ನೋಡ್ಕೊಳ್ಳಿಪ್ಪ. ನೌ ವಿ ವಿಲ್ ಗೋ ಥ್ರೂ, ಬರ್ಕೊಳ್ಳಿ, ಸೇಲಿಯಂಟ್ ಫೀಚರ್ಸ್, ಸೇಲಿಯಂಟ್ ಫೀಚರ್ಸ್ ಆಫ್ ಐ ವಿ ಸಿ, ಸೇಲಿಯಂಟ್ ಫೀಚರ್ಸ್ ಆಫ್ ಐ ವಿ ಸಿ, ಸಿಂಧೂ ಬಯಲು ನಾಗರಿಕತೆಯ ಪ್ರಧಾನ ಲಕ್ಷಣಗಳು, ಸೇಲಿಯಂಟ್ ಫೀಚರ್ಸ್ ಆಫ್ ಐ ವಿ ಸಿ. ಇಫ್ ಯು ಗೋ ಥ್ರೂ ಸೇಲಿಯಂಟ್ ಫೀಚರ್ಸ್ ನೋಡಿ, ಫಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಸೀಲ್ಸ್, ಸಿಗ್ನಿಫಿಕೆನ್ಸ್ ಆಫ್ ಸೀಲ್ಸ್, ಯಾ ಸಿಗ್ನಿಫಿಕೆನ್ಸ್ ಆಫ್ ಸೀಲ್ಸ್, ಸೀಲ್ಸ್ ಸಿಗ್ನಿಫಿಕೆನ್ಸ್ ಆಫ್ ಸೀಲ್ಸ್ ರೈಟ್. ರಿಮೆಂಬರ್ ದಿಸ್ ಇಸ್ ವಾಟ್ ವಿ ವಿಲ್ ಗೋ ಥ್ರೂ ಒನ್ ಬೈ ಒನ್. ಓಕೆ, ಫಸ್ಟ್ ವಿ ಹ್ಯಾವ್ ಟು ಗೋ ಥ್ರೂ ಸೀಲ್ಸ್. ಸಿ ಬೇಸಿಕಲಿ ದೇ ಈಸ್ ಟು ಆಸ್ಕ್ ವಾಟ್ ಆರ್ ಸೀಲ್ಸ್. ಓಕೆ, ವಾಟ್ ಆರ್ ಸೀಲ್ಸ್, ವಾಟ್ ಆರ್ ಸೀಲ್ಸ್ ಪ ಕನ್ನಡದಲ್ಲಿ ಹೇಳಿ ಪರವಾಗಿಲ್ಲ. ಮುದ್ರೆಗಳು ಎಂದರೇನು ಕೇಳಿದ್ರೆ ತಾನೆ, ಮುದ್ರೆಗಳು ದ ಇಂಪ್ರೆಷನ್ಸ್, ಯಾ ಟೈಟ್. ರಿಮೆಂಬರ್ ಏನು ಸೀಲ್ಸ್ ಅಂದರೆ, ವಾಟ್ ಆರ್ ಸೀಲ್ಸ್, ವಾಟ್ ಆರ್ ಸೀಲ್ಸ್ ಅಂದರೆ ನೋಡಿ, ಅನ್ ಆರ್ಟಿಸ್ಟಿಕ್ ಇಂಪ್ರೆಷನ್ಸ್ ಆಫ್ ಐ ವಿ ಸಿ, ಅನ್ ಆರ್ಟಿಸ್ಟಿಕ್ ಇಂಪ್ರೆಷನ್ಸ್ ಆಫ್ ಐ ವಿ ಸಿ ಕನ್ಸಿಡರ್ಡ್ ಆಸ್ ಸೀಲ್ಸ್. ಅಥವಾ ಇನ್ನೊಂದು ಬರೀರಿ, ಅನ್ ಆರ್ಟಿಸ್ಟಿಕ್ ರಿಮೈನಿಂಗ್ಸ್ ಆಫ್ ಅರಪನ್ಸ್, ಆರ್ಟಿಸ್ಟಿಕ್ ರಿಮೈನಿಂಗ್ ಆಫ್ ಅರಪನ್ಸ್ ವಾಟ್ ವಿ ಕಾಲ್ ಸೀಲ್ಸ್, ಆರ್ಟಿಸ್ಟಿಕ್ ರಿಮೈನಿಂಗ್ಸ್ ಆಫ್ ಅರಪನ್ಸ್. ಅರಪ್ಪನರ ಕಲಾತ್ಮಕ ಅವಶೇಷಗಳೇನಿದೆ ಆ ಕಲಾತ್ಮಕ ಅವಶೇಷಗಳನ್ನು ಮುದ್ರೆಗಳು ಅಂತ ನಾವು ಕರಿತೀವಿ. ಬಟ್ ದ ಸೀಲ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ದ ಸಬ್ಸ್ಟ್ಯಾನ್ಷಿಯಲ್ ಸೋರ್ಸ್ ಟು ಸ್ಟಡಿ ಐ ವಿ ಸಿ, ಇಟ್ಸ್ ಅ ಸಬ್ಸ್ಟ್ಯಾನ್ಷಿಯಲ್ ಸೋರ್ಸ್ ಟು ಸ್ಟಡಿ ಐ ವಿ ಸಿ. ಸಿಂಧೂ ಬಯಲು ನಾಗರಿಕತೆಯ ಅಧ್ಯಯನದ ಅಮೂಲಾಗ್ರ ಮೂಲ ಅಂತ ಕರಿತೀವಿ. ಓಕೆ, ಸಬ್ಸ್ಟ್ಯಾನ್ಷಿಯಲ್ ಸೋರ್ಸ್ ಟು ಸ್ಟಡಿ ಐ ವಿ ಸಿ, ವಿಚ್ ಒನ್ ಸೀಲ್ಸ್ ಅವ್ರಿ ಕಡಿಮೆ ಪಾಯಿಂಟ್. ದೆನ್ ವೈ ವಿ ಹ್ಯಾವ್ ಟು ಸ್ಟಡಿ ಸೀಲ್ಸ್ ನೋಡಿ, ಅದೇ ಇಂಪಾರ್ಟೆಂಟ್. ಇಫ್ ಯು ಗೋ ಥ್ರೂ ಸಿಗ್ನಿಫಿಕೆನ್ಸ್ ಆಫ್ ಸೀಲ್ಸ್ ಟೈ ಟು ಜಾಟ್ ಡೌನ್ ನಂಬರ್ ಒನ್, ಟು ಸ್ಟಡಿ ಸೋಷಿಯೋ ರಿಲಿಜಿಯಸ್ ಪ್ರಾಕ್ಟೀಸಸ್, ಟು ಸ್ಟಡಿ ಸೋಷಿಯೋ ರಿಲಿಜಿಯಸ್ ಪ್ರಾಕ್ಟೀಸಸ್, ಟು ಸ್ಟಡಿ ಸೋಷಿಯೋ ರಿಲಿಜಿಯಸ್ ಪ್ರಾಕ್ಟೀಸಸ್. ಸೋಷಿಯೋ ರಿಲಿಜಿಯಸ್ ಪ್ರಾಕ್ಟೀಸಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಒನ್, ಟು ಅಸರ್ಟೈನ್ ಟ್ರೇಡ್ ಅಂಡ್ ಕಾಮರ್ಸ್ ಆಫ್ ಐ ವಿ ಸಿ, ಸಿಂಧೂ ಬಯಲು ನಾಗರಿಕತೆ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳು ಅಂತ ಕರಿತೀವಿ, ಟ್ರೇಡ್ ಅಂಡ್ ಕಾಮರ್ಸ್ ಆಫ್ ಐ ವಿ ಸಿ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದೆನ್ ಐ ವಿ ಸಿ ಸ್ಕ್ರಿಪ್ಟ್, ಐ ವಿ ಸಿ ಸ್ಕ್ರಿಪ್ಟ್ ಸಿಂಧೂ ಬಯಲು ನಾಗರಿಕತೆ ಲಿಪಿ ಬಗ್ಗೆ, ಐ ವಿ ಸಿ ಸ್ಕ್ರಿಪ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಐ ವಿ ಸಿ ಸ್ಕ್ರಿಪ್ಟ್. ಅಂಡ್ ದೆನ್ ದ ಫೋರ್ತ್ ಇಂಪಾರ್ಟೆಂಟ್ ಒನ್, ದ ಪ್ರಾಂಟಿಯರ್ಸ್, ಪ್ರಾಂಟಿಯರ್ಸ್ ಆರ್ ಬೌಂಡ್ರೀಸ್ ಆಫ್ ಐ ವಿ ಸಿ, ಬೌಂಡ್ರೀಸ್ ಆಫ್ ಐ ವಿ ಸಿ ಗಡಿಗಳು, ಸಿಂಧೂ ಬಯಲು ನಾಗರಿಕತೆಯ ಗಡಿಗಳ ಬಗ್ಗೆ ಅಧ್ಯಯನ, ದ ಬೌಂಡ್ರೀಸ್ ಆರ್ ಪ್ರಾಂಟಿಯರ್ಸ್ ಆಫ್ ಐ ವಿ ಸಿ. ಕ್ಲಿಯರ್ ನೋ? ಸೋಷಿಯೋ ರಿಲಿಜಿಯಸ್ ಪ್ರಾಕ್ಟೀಸಸ್, ಟ್ರೇಡ್ ಅಂಡ್ ಕಾಮರ್ಸ್ ಆಫ್ ಐ ವಿ ಸಿ, ಐ ವಿ ಸಿ ಸ್ಕ್ರಿಪ್ಟ್, ಪ್ರಾಂಟಿಯರ್ಸ್ ಮೀನ್ಸ್ ಬೌಂಡ್ರೀಸ್, ದ ಬೌಂಡ್ರೀಸ್ ಆಫ್ ಐ ವಿ ಸಿ ಗಡಿಗಳು ಅಂತ ಕರಿತೀವಿ. ಓಕೆ, ಕ್ಲಿಯರ್? ದಿಸ್ ಇಸ್ ವಾಟ್ ಸಿಗ್ನಿಫಿಕೆನ್ಸ್ ಆಫ್ ಸೀಲ್ಸ್ ಇದು. ದೆನ್ ಇನ್ನೊಂದು ಕೇಳ್ತಾನೆ, ದ ಸೀಲ್ಸ್ ಆರ್ ಮೇಡ್ ಅಪ್ ಆಫ್, ಅಲ್ಲಿ ಬರ್ಕೊಳ್ಳಿ, ದ ಸೀಲ್ಸ್ ಆರ್ ಮೇಡ್ ಅಪ್ ಆಫ್ ಸ್ಟಿಯಟೈಟ್, ಪುಟ್ ಇಟ್ ಇನ್ ಇನ್ವರ್ಟೆಡ್ ಕಾಮರ್ಸ್. ಎಸ್ ಸಾರಿ ಕೇಳಿದ ನೋಡ್ಕೊಳ್ಳಿ ಕ್ವಶನ್ ಪೇಪರಲ್ಲಿ, ದ ಐ ವಿ ಸಿ ಸೀಲ್ಸ್ ವರ್ ಮೇಡ್ ಅಪ್ ಆಫ್ ಸ್ಟಿಯಟೈಟ್, ಸ್ಟಿಯಟೈಟ್ ವೇರ್ ದಟ್ ಸ್ಟಿಯಟೈಟ್ ಇಟ್ ಬಿಕೇಮ್ ಎ ಪ್ರೈಮರಿ ಸೋರ್ಸ್ ಆಫ್ ಐ ವಿ ಸಿ ಸೀಲ್ಸ್, ಎ ಪ್ರೈಮರಿ ಸೋರ್ಸ್ ಆಫ್ ಐ ವಿ ಸಿ ಸೀಲ್ಸ್. ಓಕೆ, ರೈಟ್. ರಿಮೆಂಬರ್ ಪ್ರೈಮರಿ ಸೋರ್ಸ್ ಆಫ್ ಐ ವಿ ಸಿ ಸೀಲ್ಸ್ ಸ್ಟಿಯಟೈಟ್, ಇಟ್ಸ್ ಎ ಮೇಜರ್ ಮೆಟೀರಿಯಲ್. ಅಪಾರ್ಟ್ ಫ್ರಮ್ ಸ್ಟಿಯಟೈಟ್ ಕ್ಲೇ,
ಕ್ಲೇ CLAY ಕ್ಲೇ ಜೇಡಿ ಮಣ್ಣು ಅಂಡ್ ಕಾಪರ್ ಕಾಪರ್ ಅಂಡ್ ಅಗೇಟ್ ಯಾಕೆ ಈ ಥರ ಬರೀತಾ ಇದ್ದಾರೆ ಸರ್ ಅಂತ ನೋಡ್ಕೊಳ್ಳಿ 1, 2, 3 ಆರ್ ಕರೆಕ್ಟ್ 1 ಅಲೋನ್ ಈಸ್ ಕರೆಕ್ಟ್ ಓಕೆ ಆಲ್ ಆಫ್ ದಿ ಅಬೌವ್ ದೇ ಇಸ್ ಟು ಆಸ್ಕ್ ಅಗೇಟ್ ಅಗೇಟ್ ಮೀನ್ಸ್ ಶೆಮಿ ಪ್ರೆಷಿಯಸ್ ಸ್ಟೋನ್ ಬೆಲೆ ಬಾಳುವ ಶಿಲೆ ಅಂತ ಕರಿತೀವಿ ಕನ್ನಡದಲ್ಲಿ ಬೆಲೆ ಬಾಳುವ ಶಿಲೆ ಶೆಮಿ ಪ್ರೆಸಿಯಸ್ ಸ್ಟೋನ್ ಅಗೇಟ್ ದೆನ್ ವಿಚ್ ಇಸ್ ಎ ಸಬ್ಸ್ಟ್ಯಾನ್ಷಿಯಲ್ ಸೋರ್ಸ್ ಆಫ್ ದೇರ್ ಸೀಲ್ ಸ್ಟಿಯಟೈಟ್ ಫಾಲೋಡ್ ಬೈ ಕ್ಲೇ ಕಾಪರ್ ಅಂಡ್ ಅಗೇಟ್ ಕಾಪರ್ ಅಂಡ್ ಅಗೇಟ್ COPPR ಸೆಮಿ ಪ್ರೆಷಿಯಸ್ ಸ್ಟೋನ್ ಓಕೆ ವಿಚ್ ಒನ್ ಅಗೇಟ್ ಕೇಳಿದ್ರ ಇದು ಅಗೇಟ್ ಅಂತ ಕೇಳಿಲ್ವಾ ಏಯ್ ಅಗೇಟು ಜಿಂಕ್ಸು ಜಾಸ್ಪರು ಹಾಂ ಕೇಳಿಲ್ವಾ ಲ್ಯಾಪಿಸ್ ಲಜೋಲಿ ದೀಸ್ ಆರ್ ಆಲ್ ಸೆಮಿ ಪ್ರೀಷಿಯಸ್ ಸ್ಟೋನ್ಸ್ ಇದೆಲ್ಲ ಸೆಮಿ ಪ್ರೀಷಿಯಸ್ ಸ್ಟೋನ್ಸ್ ಏನೇ ಇದೆಲ್ಲ ಕ್ಲಿಯರ್ ಜಿಂಕ್ಸು ಜಾಸ್ಪರ್ ಅವೆಲ್ಲನೂ ಆಮೇಲೆ ಇನ್ನೊಂದು ನೋಡಿ ಟ್ರೈ ಟು ಡೆವಲಪ್ ಕ್ಯೂರಿಯಾಸಿಟಿ ಆರ್ ಇಂಟ್ರೆಸ್ಟ್ ಅದೇ ಇಂಪಾರ್ಟೆಂಟ್ ಸಬ್ಜೆಕ್ಟಲ್ಲಿ ಇಲ್ಲಾಂದರೆ ಬರಲ್ಲ ಅದು ಹತ್ತಿರನೂ ಸೇರಲ್ಲ ಅದು ಕ್ಲಿಯರ್ ನೋ ಸ್ಟಿಯಟೈಟ್ ಕ್ಲೇ ಕಾಪರ್ ಅಂಡ್ ದೆನ್ ಅಗೇಟ್ ದೆನ್ ಡಿಫಿಕ್ಷನ್ಸ್ ಮುದ್ರೆಗಳ ಮೇಲೆ ಕಂಡು ಬರುತ್ತಿದ್ದ ಚಿತ್ರಣಗಳು ಡಿಫಿಕ್ಷನ್ಸ್ ಇದ್ರ ಬಗ್ಗೆ ಕೇಳ್ತಾನೆ ಪ್ರಿಲಿಮ್ಸಲ್ಲಿ ಬರುತ್ತೆ ಇದು ಇನ್ ಪ್ರಿಲಿಮ್ಸ್ ದೇ ಇಸ್ ಟು ಆಸ್ಕ್ ದ ಡಿಫಿಕ್ಷನ್ಸ್ ಆನ್ ಸೀಲ್ಸ್ ಓಕೆ ಡಿಫಿಕ್ಷನ್ಸ್ DEPICTION ಡಿಫಿಕ್ಷನ್ಸ್ ಆನ್ ಸೀಲ್ಸ್ IONS ಪಾದು ಇಫ್ ಯು ಗೋ ಥ್ರೂ ಡಿಫಿಕ್ಷನ್ಸ್ ಅಲ್ಲಿ ಬರ್ಕೊಳ್ಳಿ ಎ ಯೂನಿಕಾರ್ನ್ ಬುಲ್ ಕನ್ನಡದಲ್ಲಿ ಇದನ್ನು ಏಕಡುಬ್ಬದ ಗೂಳಿ ಅಂತ ಕರಿತೀವಿ ಯೂನಿಕಾರ್ನ್ ಬುಲ್ ಇಟ್ ವಾಸ್ ಎಕ್ಸ್ಟೆನ್ಸಿವ್ಲಿ ಡಿಫಿಕ್ಟೆಡ್ ಇನ್ ದೇರ್ ಸೀಲ್ಸ್ ಎಕ್ಸ್ಟೆನ್ಸಿವ್ಲಿ ಡಿಫಿಕ್ಟೆಡ್ ಯೂನಿಕಾರ್ನ್ ಬುಲ್ ಟೈಟ್ ನಂಬರ್ ಡಿಫಿಕ್ಷನ್ಸ್ ವೈ ಯೂನಿಕಾರ್ನ್ ಬುಲ್ ಅಲ್ಲಿ ಬರ್ಕೊಳ್ಳಿ ಇಟ್ ವಾಸ್ ಎ ವೆನಿರೇಟೆಡ್ ಸೋರ್ಸ್ ಆಫ್ ಅರಪ್ಪನ್ಸ್ ಅರಪ್ಪನರ ಆರಾಧನೆಯ ಮೂಲ ಅಂತ ಕರಿತೀವಿ ವೆನಿರೇಟೆಡ್ ಅಂದರೆ ವರ್ಷಿಪ್ ಏಯ್ ಹಂಗೆ ನೋಡ್ಕೊಳ್ಳಿ ವೆನಿರೇಟೆಡ್ ಮೀನ್ಸ್ ವರ್ಷಿಪ್ ಆರಾಧನೆ ಸರ್ ಆಮೇಲೆ ಏನೋ ಗ್ರೀಕೋ ಲ್ಯಾಟಿನೋ ಹಾಂ ನೋ ವೇ ದಿಸ್ ಆರ್ ಆಲ್ ಸಿಂಪಲ್ ವರ್ಡ್ಸ್ ಓನ್ಲಿ ವೆನಿರೇಟೆಡ್ ಮೀನ್ಸ್ ವರ್ಷಿಪ್ ಆರಾಧಿಸೋದು ಟೈಟ್ ರಿಮೆಂಬರ್ ಸೋರ್ಸ್ ಆಫ್ ಅರಪ್ಪನ್ಸ್ ಯೂನಿಕಾರ್ನ್ ಬುಲ್ ಏಕಡುಬ್ಬದ ಗೂಳಿ ದಟ್ಸ್ ವೈ ವೇರ್ ಇಟ್ ವಾಸ್ ಎಕ್ಸ್ಟೆನ್ಸಿವ್ಲಿ ಡಿಫಿಕ್ಟೆಡ್ ಅಂಡ್ ದೆನ್ ಅಪಾರ್ಟ್ ಫ್ರಮ್ ದಿಸ್ ಪೀಪಲ್ ಟ್ರೀ ಅರಳಿ ವೃಕ್ಷ ಅದನ್ನು ಬಿಟ್ಟರೆ ಇನ್ನೊಂದು ಯಾವುದು ಅರಳಿ ವೃಕ್ಷ ಪೀಪಲ್ ಟ್ರೀ ಈಸ್ ಇಟ್ ನಾಟ್ ಈವನ್ ಟುಡೇ ವಿ ಆರ್ ವರ್ಷಿಪ್ಪಿಂಗ್ ಪೀಪಲ್ ಟ್ರೀ ಕರೆಕ್ಟ್ ಅದನ್ನು ಏನಂತ ಕರೀತಾರೆ ಏಯ್ ಇಲ್ಲಿ ಬಾಟ್ನಿ ಝುವಾಲಜಿ ಓದಿರೋರು ಯಾರನ್ನ ಇದ್ದೀರ ಕೈ ಐತಿ ಏಯ್ ದೋಸ್ ಹೂ ಸ್ಟಡೀಡ್ ಬಾಟ್ನಿ ಝುವಾಲಜಿ ಎನಿಬಡಿಪ್ಪ ಯಾರಾದರೂ ಇದ್ದೀರಾ ಯಾರು ಇಲ್ವಾ ಇಲ್ಲ ಇದ್ರೆ ಹೇಳ್ತಾ ಇಲ್ವಾ ಸರ್ ಬಾಟ್ನಿ ಶಿಷ್ಯ ಝುವಾಲಜಿನಾ ಇರಲಿ ಇದ್ರದ್ದು ಬಟಾನಿಕಲ್ ನೇಮ್ ಏನು ಪೀಪಲ್ ಟ್ರೀದು ಹಾಂ ಗೊತ್ತಿಲ್ವಾ ಏಯ್ ಅವು ಕಮ್ಮೈಸೆ ಪೀಪಲ್ ಟ್ರೀದು ಬಟಾನಿಕಲ್ ನೇಮ್ ಏನು ಅಂದರೆ ದ ಪೈಕಸ್ ರಿಲಿಜಿಯೋಸಾ ನೋಡಿಲ್ಲಿ ಪೈಕಸ್ ರಿಲಿಜಿಯೋಸಾ ವಾಟ್ ಈಸ್ ಅ ಬಟಾನಿಕಲ್ ನೇಮ್ ಆಫ್ ಟೊಮೆಟೋ ಅಂದರೆ ಲೈಕೋ ಪರ್ಸಿಕಾನ್ ಎಸ್ಕ್ಯುಲೆಂಟಮ್ ವಾಟ್ ಈಸ್ ಅ ಬಟಾನಿಕಲ್ ನೇಮ್ ಆಫ್ ರಾಗಿ ಎಲುಸೀನಾ ಕೊರಕ್ಯಾನ ವಾಟ್ ಈಸ್ ಅ ಬಟಾನಿಕಲ್ ನೇಮ್ ಆಫ್ ಬಿಟ್ಟರ್ ಗೋಡ್ ಮೈ ಮಾಡಿಯ ಚರಣ್ಶಿಯ ಏ ಒಂದು ಮರದ ಹತ್ರ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟು ಒಂದೇ ಒಂದು ಲೀಪ್ ತೊಗೊಂಡ್ರೆ ಸಾಕು ಮಗ ಬರ್ಕೋ ಇದು ಈ ಫ್ಯಾಮಿಲಿಗೆ ಬರುತ್ತೆ ನೀಟಾಗಿ ಟ್ಯಾಕ್ಸಾನಮಿನ ಹಂಗೆ ಇಳಿಸ್ಬಿಡ್ಬೋದು ಮರದ ಕೆಳಗಡೆನೆ ಮಗ ಅವನು ಬರ್ಕೊಳ್ಳಿ ಜಸ್ಟ್ ಲೀಪ್ ನೋಡಿದ್ರೆ ಸಾಕು ಇದು ಇದೇ ಫ್ಯಾಮಿಲಿಗೆ ಬರುತ್ತೆ ಅಂತೇಳಿ ಬರಿಬೋದು ಹಾಂ ಪೈಕಸ್ ರಿಲಿಜಿಯೋಸ ನೋಡಿ ಇಲ್ಲೇನಿದೆ ರಿಲಿಜಿಯನ್ ಅಂತಿದೆಯಾ ರಿಲಿಜಿಯೋಸ್ ಅಂತಿದೆಯಾ ಏ ಆರ್ ಯು ಅಬ್ಸರ್ವಿಂಗ್ ಇಟ್ ಟೈಟ್ ರಿಮೆಂಬರ್ ಅದು ಆಮೇಲೆ ಇನ್ನೊಂದು ಯಾವುದಿತ್ತು ಗೊತ್ತಾ ತುಳಸಿ ಹಾಂ ತುಳಸಿ ನೋಡ್ರಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈ ಒಂದೇ ವರ್ಷಿಪ್ಡ್ ತುಳಸಿ ಇಸ್ ಇಟ್ ನಾಟ್ ಟಿಲ್ ಟುಡೇ ವಿ ಆರ್ ವರ್ಷಿಪ್ಪಿಂಗ್ ತುಳಸಿ ಇದ್ರದ್ದೇನು ಬಟಾನಿಕಲ್ ನೇಮ್ ಶಿಷ್ಯ ಬಾಟ್ನಿ ಓದಿಲ್ವಾ ಏಯ್ ಪಿ ಯು ಸಿನಲ್ಲಿ ಓದಿರ್ಬೇಕಲ್ಲ ಆಹಾ ಏಯ್ ಶಿಷ್ಯ ಹಾಂ ಹೆಂಗಮ್ಮ ತುಳಸಿ ಆ ತುಳಸಿ ಏನು ಅಂದರೆ ಆಸಿಮಮ್ ಸ್ಯಾಂಕ್ಟಮ್ ಸಕ್ಕತ್ರಿ ಏನಿರುತ್ತೆ ಗೊತ್ತಾ ಸಬ್ಜೆಕ್ಟು ಆಸಿಮಮ್ ಸ್ಯಾಂಕ್ಟಮ್ ಓ ಮೈ ಲಾರ್ಡ್ ಬ್ಲೆಸ್ ಮೀ ಐ ವಾಂಟ್ ಟು ಬಿಕಮ್ IAS ಇನ್ ಫಸ್ಟ್ ಅಟೆಂಪ್ಟ್ ಇಟ್ಸೆಲ್ಫ್
ಐ ವಿಲ್ ಗೋಯಿಂಗ್ ಟು ಆಫರ್ ಯು ಒನ್ ತುಳಸಿ ಮಾಲಾ ಒನ್ಸ್ ಇಫ್ ರಿಸಲ್ಟ್ಸ್ ಆರ್ ಔಟ್ ಅವಲ್ಲ ಯಾ ಸಿ ಅದು ನೋಡ್ರಿ ಅದು ಸ್ಯಾಂಕ್ಟಮ್ ಅಂತಿದೆ ನೋಡ್ರಿ ಎಲ್ಲಿ ಅದು ಸ್ಯಾಂಕ್ಟಮ್ ಅಂದರೆ ಗರ್ಭಗುಡಿ ಊಮ್ ಚೇಂಬರ್ ಊಮ್ ಚೇಂಬರ್ ಹೌದಲ್ಲಪ್ಪ ಗರ್ಭ ಗರ್ಭನೇ ಅಲ್ವಾ ಇಂಪಾರ್ಟೆಂಟ್ ಗರ್ಭ ಇಲ್ಲಾಂದ್ರೆ ಏನೂ ಇಲ್ಲ ಎಸ್ ಆರ್ ನೋ ಈ ಗರ್ಭ ಇಸ್ ಡಿಫ್ರೆಂಟ್ ಏ ಈ ಗರ್ಭ ಬೇರೆ ಯಾವುದದು ಗುಜರಾತದ ಡ್ಯಾನ್ಸು ಏನಕ್ಕೆ ನ್ಯೂಸಲ್ಲಿ ಇತ್ತೇಳಿ ರೀಸೆಂಟ್ಲಿ ಹಾಂ ಯುನೆಸ್ಕೋ ಏನದು ಯುನೆಸ್ಕೋ ಏನು ಅಂದರೆ ಇಂಟ್ಯಾಂಜಿಬಲ್ ಹೆರಿಟೇಜ್ ಯುನೆಸ್ಕೋ ಇಟ್ ರೆಕಗ್ನೈಸ್ಡ್ ಇಟ್ ಆಸ್ ಎ ಇಂಟ್ಯಾಂಜಿಬಲ್ ಹೆರಿಟೇಜ್ ಕರೆಕ್ಟಾ ಕರೆಕ್ಟಾಗಿರಲೇಬೇಕದು ಮತ್ತೆ ತುಳಸಿ ಆಸಿಮಮ್ ಸ್ಯಾಂಕ್ಟಮ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಲ್ಲಿಗೆ ನೋಡು ಶಿಶಂದ್ರ ಇದಿಷ್ಟನ್ನು ನೋಡಿದ್ರೆ ಏನನ್ಸುತ್ತೆಪ್ಪ ವಾಟ್ ಇಟ್ ಸಿಗ್ನಿಫೈಸ್ ಇಟ್ ಸಿಗ್ನಿಫೈಸ್ ಕಂಟಿನ್ಯೂಟಿ ಅಂಡ್ ಚೇಂಜ್ ಹಾಂ ಇದು ಬರೀಬೇಕು ನೀವು ಇದನ್ನು ಇಟ್ಕೊಂಡಿರಬೇಕು ಎಕ್ಸಾಮಲ್ಲಿ ಬಂದರೆ ಬರೀಬೇಕು ಇಟ್ ಸಿಗ್ನಿಫೈಸ್ ಕಂಟಿನ್ಯೂಟಿ ಅಂಡ್ ಚೇಂಜ್ ಈವನ್ 5000 years back 5000 ವರ್ಷಗಳ ಹಿಂದೆ ಯಾವುದನ್ನು ಪೂಜೆ ಮಾಡ್ತಾಯಿದ್ರು ಇದೆಲ್ಲವನ್ನೂ ಪೂಜೆ ಮಾಡ್ತಾಯಿದ್ರು ವೇರ್ ದೇ ವರ್ಶಿಪ್ಡ್ ಟಿಲ್ ಟುಡೇ ವೇರ್ ವಿ ಇಂಬೈಬ್ಡ್ ದೋಸ್ ಪ್ರಾಕ್ಟೀಸಸ್ ವಾಟ್ ದೇ ಪ್ರಾಕ್ಟೀಸ್ಡ್ ಎಸ್ ಆರ್ ನೋ ಎಸ್ ಇದು ಡಿಫಿಕ್ಷನ್ಸ್ ಆಮೇಲೆ ಇನ್ನೊಂದು ಬರ್ಕೊಳ್ಳಿ ವಿಚ್ ವಾಸ್ ಅನ್ ಅನಿಮಲ್ ನಾಟ್ ಡಿಫಿಕ್ಟೆಡ್ ಇನ್ ದೇರ್ ಸೀಲ್ಸ್ ಅಂದರೆ ಆರ್ಸ್ ತುಂಬ ಇಂಪಾರ್ಟೆಂಟ್ ಆರ್ಸ್ ವಾಸ್ ನಾಟ್ ನೋನ್ ಟು ಅಲ್ಬರಿ ಆರ್ಸ್ ವಾಸ್ ನಾಟ್ ನೋನ್ ಟು ಅರಪನ್ಸ್ ಆರ್ಸ್ ವಾಸ್ ನಾಟ್ ನೋನ್ ಟು ಅರಪನ್ಸ್ ನೇರವಾಗಿ ಬರೀ ಅಶ್ವದ ಬಗ್ಗೆ ಅರಪ್ಪನರಿಗೆ ತಿಳುವಳಿಕೆ ಇರಲಿಲ್ಲ ದ ಆರ್ಸ್ ವಾಟ್ ವಾಸ್ ನಾಟ್ ನೋನ್ ಟು ಅರಪನ್ಸ್ ಇಟ್ ವಾಸ್ ನಾಟ್ ಡಿಫಿಕ್ಟೆಡ್ ಇನ್ ದೇರ್ ಸೀಲ್ಸ್ ಇಟ್ ವಾಸ್ ನಾಟ್ ಡಿಫಿಕ್ಟೆಡ್ ಇನ್ ದೇರ್ ಸೀಲ್ಸ್ ಆರ್ಸ್ ವಾಸ್ ನಾಟ್ ಡಿಫಿಕ್ಟೆಡ್ ತುಂಬ ಇಂಪಾರ್ಟೆಂಟ್ ಇದು ಟ್ರೈ ಟು ರಿಮೆಂಬರ್ ಅದೇನಿತ್ತು ಆ ಒಂದು ಇದನ್ನು ಒಂದು 10 minutes ಬ್ರೇಕ್ ತೊಗೊಂಡು ಬರ್ತೀರಪ್ಪ ಓಕೆನಾ ಇಲ್ಲ ಬೇಡವ ಹಂಗೆ ಹೇಳ್ಬಿಡ್ಲ ಬೇಕಾ ಹ್ಞೂನಪ್ಪ ಅದಕ್ಕೆ ಸ್ವಲ್ಪ ಇದು ವೆದರ್ ಆ ಥರ ಇದೆ ಇಲ್ಲಾಂದ್ರೆ ಬ್ರೇಕ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ
am I audible? The depictions with regard to the IVC seals. Next we will move on to Berkeley IVC Society. IVC Society. IVC Society. If you go through IVC Society, try to emphasize upon the features. Features. Features of IVC. Features of IVC. ಲಕ್ಷಣಗಳು ಅಂತ ಕರಿತೀವಿ. ದ ಫಸ್ಟ್ ಫೀಚರ್ ಮ್ಯಾಟ್ರಿಲಿನಿಯಲ್ ಸೊಸೈಟಿ. ಟ್ರೈ ಟು ನೋ ದೀಸ್ ವರ್ಡ್ಸ್ ಮ್ಯಾಟ್ರಿಲಿನಿಯಲ್. ಮ್ಯಾಟ್ರಿಲಿನಿಯಲ್ ಸೊಸೈಟಿ, ಟ್ರೈ ಟು ರಿಮೆಂಬರ್ ವೇರ್ ಇಟ್ ಮಸ್ಟ್ ಬಿ ಕನ್ಸಿಡರ್ಡ್ ಆಸ್ ಎ ಮ್ಯಾಟ್ರಿಲಿನಿಯಲ್ ಸೊಸೈಟಿ. ಮ್ಯಾಟ್ರಿಲಿನಿಯಲ್, ಮ್ಯಾಟ್ರಿಲಿನಿಯಲ್ ಮೀನ್ಸ್ ವಾಟ್? ಮ್ಯಾಟ್ರಿಲಿನಿಯಲ್ ಮೀನ್ಸ್ ದ ಸೀನಿಯರ್ ಫೀಮೇಲ್ ಮೆಂಬರ್ of the family as head of the family. ಕುಟುಂಬದ ಹಿರಿಯ ಸದಸ್ಯನಿ. The senior female member of the family served as head of the family. Served as head of the family. Okay, matrilineal. In Indian society, can we come across the evidence of matrilineal societies? See, definitely, pa, the Indian society, it was dominated by the factor of patriarchy, correct? Ours is a patriarchal society. Pitru Pradhana Samajika Vyavasthe anta naavu karithivi. Can we come across evidence of matrilineal societies? We can come across. The best example, Jadon, Nair families of Kerala. Nair families of Kerala. For matrilineal society, the Nair families of Kerala, the best example for matrilineal society. Nair families of Kerala, matrilineal. See here, one important point is there. Why the IVC society, it was matrilineal society means, according to John Marshall, Jadun, according to John Marshall, the IVC religion was dominated by mother goddess. It was dominated by mother goddess. Based on that hypothesis, where he considered IVC society as matrilineal society. Okay, try to remember. Based on that, IVC society was a matrilineal society. This is what important. According to whom? The hypothesis of John Marshall. Then, the next characteristic feature. Class-based society. Varga Adharita Samajika Vyavasthe Anta Karithi. Class-based society. Class-based. Try to understand. Class-based society. Class-based society. Don't forget. Forget my point. Class-based society anta karithi. Where different classes we can come across. And then the next important one. Non-egalitarian. Try to learn these words. Keywords. Non-egalitarian society. Non-egalitarian. Egalitarian. What was the meaning of non-egalitarian? Non-egalitarian means existence of social inequality. Social inequality. Existence of social inequality. Samajika asamanate astitvadalliruthe. Non-egalitarian. Try to remember. Innonde eniruthe? Gender inequality. Gender inequality. Existence of social inequality as well as gender inequality. That's why it is known as non-egalitarian. Try to remember, non-egalitarian. Egalitarian means
ಕನ್ನಡದಲ್ಲಿ ಏನು ಗೊತ್ತಾ, ಇದು ಸಮತಾವಾದವಲ್ಲದ ಸಾಮಾಜಿಕ ವ್ಯವಸ್ಥೆ, ಸಮತಾವಾದವಲ್ಲದ ಸಾಮಾಜಿಕ ವ್ಯವಸ್ಥೆ, ನಾನ್ ಈಗ್ಯಾಲಿಟೇರಿಯನ್. ದೆನ್ ವಿ ಕ್ಯಾನ್ ಕಮ್ ಅಕ್ರಾಸ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ವಿ ಕ್ಯಾನ್ ಕಮ್ ಅಕ್ರಾಸ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ಸಾಮಾಜಿಕ ಸ್ಥರೀಕರಣ ಅಂತ ಕರೀತು ಕನ್ನಡದಲ್ಲಿ. ಅಲ್ಲಿ ಬೇಕಾರೆ ಬರ್ಕೊಳ್ಳಿ, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಸಿಗ್ನಿಫೈಸ್, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಸಿಗ್ನಿಫೈಸ್ ಅರೇಂಜ್ಮೆಂಟ್ ಆಫ್ ವೇರಿಯಸ್ ಸೋಷಿಯಲ್ ಆರ್ಡರ್ಸ್, ಅರೇಂಜ್ಮೆಂಟ್ ಆಫ್ ವೇರಿಯಸ್ ಸೋಷಿಯಲ್ ಆರ್ಡರ್ಸ್ ಆರ್ ಓರ್ ಆರ್ ಸೋಷಿಯಲ್ ಗ್ರೂಪ್ಸ್ ಇನ್ ಅನ್ ಹೈರಾರ್ಕಿಯಲ್ ಮ್ಯಾನರ್, ಅರೇಂಜ್ಮೆಂಟ್ ಆಫ್ ವೇರಿಯಸ್ ಸೋಷಿಯಲ್ ಗ್ರೂಪ್ಸ್ ಆರ್ ಸೋಷಿಯಲ್ ಆರ್ಡರ್ಸ್ ಇನ್ ಅನ್ ಹೈರಾರ್ಕಿಯಲ್ ಮ್ಯಾನರ್. ಓಕೆ, ಹೈರಾರ್ಕಿಯಲ್ ಮ್ಯಾನರ್, ದಟ್ ಈಸ್ ವಾಟ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ಹೈರಾರ್ಕಿಯಲ್ ಮ್ಯಾನರ್. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಇಂಡಿಯನ್ ಸೊಸೈಟಿ, ಇಸ್ ಇಟ್ ನಾಟ್ ಇಟ್ಸ್ ಎ ಸ್ಟ್ರಾಟಿಫೈಡ್ ಸೊಸೈಟಿ? ಎಸ್ ಆರ್ ನೋ? ಎಸ್. ಭಾರತದ ಸಾಮಾಜಿಕ ವ್ಯವಸ್ಥೆ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆ, ಹಲವು ಶ್ರೇಣಿಗಳನ್ನು ನಾವು ಕಾಣ್ಬೋದು. ವೇರ್ ವಿ ಕ್ಯಾನ್ ಕಮ್ ಅಕ್ರಾಸ್ ವೇರಿಯಸ್ ಸ್ಟ್ಯಾಟಸ್ ಇನ್ ದಿ ಸೊಸೈಟಿ, ದೇರ್ ಬೈ ದ ಇಂಡಿಯನ್ ಸೊಸೈಟಿ ವಾಟ್ ಯು ವಿಲ್ ಕಾಲ್ ಮಲ್ಟಿ ಲೇಯರ್ಡ್. ದ ಇಂಡಿಯನ್ ಸೊಸೈಟಿ ವಾಟ್ ಟೈಪ್ ಆಫ್ ಸೊಸೈಟಿ? ಇಟ್ಸ್ ಎ ಮಲ್ಟಿ ಲೇಯರ್ಡ್ ಸೊಸೈಟಿ, ಬಹು ಪದರಗಳ ಸಾಮಾಜಿಕ ವ್ಯವಸ್ಥೆ. ಗೊತ್ತಾಗ್ತಾ ಇದೆಯಾ? ಟೈಟ್ ರಿಮೆಂಬರ್, ದೇರ್ ಬೈ ಇಟ್ಸ್ ಎ ಸ್ಟ್ರಾಟಿಫೈಡ್ ಸೊಸೈಟಿ. ಟಿಲ್ ಟುಡೇ ವೇರ್ ವಿ ಕ್ಯಾನ್ ಕಮ್ ಅಕ್ರಾಸ್ ಇನ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಯಾವ್ಸ್ ಅಂಡ್ ಯಾವ್ ನಾಟ್ಸ್, ಉಳ್ಳವರು ಮತ್ತೆ ಉಳ್ಳದವರು ಇದೆಯಾ? ಇದು ವೇರ್ ವಿ ಕ್ಯಾನ್ ಕಮ್ ಅಕ್ರಾಸ್ ಯಾವ್ಸ್ ಅಂಡ್ ಯಾವ್ ನಾಟ್ಸ್. ದೆನ್ ಹೂ ಈಸ್ ಬಿಕಮಿಂಗ್ ಮೋರ್ ಇನ್ಫ್ಲೂಯೆನ್ಷಿಯಲ್ ಆರ್ ಇಮ್ಮೆನ್ಸ್ಲಿ ಇನ್ಫ್ಲೂಯೆನ್ಷಿಯಲ್ ಇನ್ ಸೊಸೈಟಿ ಯಾವ್ಸ್, ಕಂಪೇರ್ಡ್ ಟು ಹೂಮ್ ಯಾವ್ ನಾಟ್ಸ್. ಟೈಟ್ ರಿಮೆಂಬರ್, ವಾಟ್ ಎವರ್ ದಿ ಬೆನಿಫಿಟ್ಸ್ ಗಿವನ್ ಟು ದಿ ಹ್ಯಾವ್ ನಾಟ್ಸ್ ಬೇಸಿಕಲಿ ಡಿರೈವ್ಡ್ ಬೈ ಹೂಮ್ ಹ್ಯಾವ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದೇರ್ ಬೈ ದಿ ಯಾವ್ಸ್ ದೇ ಆರ್ ಬಿಕಮಿಂಗ್ ರಿಚರ್ ಅಂಡ್ ರಿಚರ್, ದೇ ಆರ್ ಪೂರ್ ಪೀಪಲ್, ದೇ ಹಾವ್ ರಿಮೈಂಡ್ ಅಟ್ ದಿ ಲೋಯೆಸ್ಟ್ ಎಬ್ಬ ಆಫ್ ಸೊಸೈಟಿ. ವಿಲ್ ಯು ಅಗ್ರಿ? ದ ಪೂರ್ ಪೀಪಲ್ ದೇ ಆರ್ ರಿಮೈಂಡ್ ಅಟ್ ಲೋಯೆಸ್ಟ್ ಎಬ್ಬ ಆಫ್ ಸೊಸೈಟಿ, ಅವ್ರು ಇನ್ನೂ ಹಂಗೆ ಇದ್ದಾರೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರ್ತೀನಿ ಕ್ಲಾಸಲ್ಲಿ, 67% ಆಫ್ ದಿ ಇಂಡಿಯನ್ ವೆಲ್ತ್ ಇಟ್ ಕಾನ್ಸಂಟ್ರೇಟೆಡ್ ಇನ್ 1% ಆಫ್ ಇಂಡಿಯನ್ ಪಾಪ್ಯುಲೇಷನ್. ಓಕೆ, 67% ಆಫ್ ದಿ ಕಂಟ್ರೀಸ್ ವೆಲ್ತ್ ಇಟ್ ವಾಸ್ ವೆಸ್ಟೆಡ್ ವಿತ್ 1% ಆಫ್ ಪಾಪ್ಯುಲೇಷನ್. ಇಸ್ ಇಟ್ ನಾಟ್ ಇಟ್ ಲೀಡ್ಸ್ ಟು ಇನ್ಈಕ್ವಾಲಿಟೀಸ್? ಎಸ್ ಆರ್ ನೋ? ಟ್ರೈ ಟು ರಿಮೆಂಬರ್, ದಟ್ ಈಸ್ ವಾಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ದೇರ್ ಬೈ ಇಯರ್ ವಿ ಕ್ಯಾನ್ ಡಿಫರೆನ್ಷಿಯೇಟ್ ಬಿಟ್ವೀನ್ ದ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್. ಟ್ರೈ ಟು ರಿಮೆಂಬರ್, ದೀಸ್ ಆರ್ ಫೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಪಾ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಅಲ್ಲಿ ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಳಿ, ಯಾವುದೌದು ಅಂದರೆ ದ ಟೌನ್ ಪ್ಲಾನಿಂಗ್ ಪ್ರಾಸೆಸ್ ಆಫ್ IVCA. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಟೌನ್ ಪ್ಲಾನಿಂಗ್ ಪ್ರಾಸೆಸ್ ಆಫ್ IVCA. ಟೌನ್ ಪ್ಲಾನಿಂಗ್ ಪ್ರಾಸೆಸ್ ಪ್ರಾಸೆಸ್ ಆಫ್ IVCA. ಹೌ ಮೆನಿ ಆಫ್ ಯು ಕಮ್ ಅಕ್ರಾಸ್ ದಿಸ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್ ಆಫ್ IVCA? ಪಾ, ಅಟ್ಲೀಸ್ಟ್ ಇನ್ ಯುವರ್ ಅಕಾಡೆಮಿಕ್ಸ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್ ಆಫ್ IVCA. ಕಮಾನ್, ವಾಟ್ ಅಬೌಟ್ ಟೌನ್ ಪ್ಲಾನಿಂಗ್? ಬಿಕಾಸ್ ದ ಟೌನ್ ಪ್ಲಾನಿಂಗ್ ಆಫ್ IVCA ಇಟ್ ವಾಸ್ ಯುನೀಕ್ ಕಂಪೇರ್ಡ್ ಟು ಕಂಟೆಂಪ್ರರಿ ಸಿವಿಲೈಸೇಷನ್ಸ್. ಓಕೆ, ಟೈಟ್ ರಿಮೆಂಬರ್, ಇನ್ ಕಂಪೇರ್ಡ್ ಟು ಕಂಟೆಂಪ್ರರಿ ಸಿವಿಲೈಸೇಷನ್ಸ್ ದ IVCA ಟೌನ್ ಪ್ಲಾನಿಂಗ್ ಇಟ್ ವಾಸ್ ಸೋ ಯುನೀಕ್ ವಿತ್ ದೇರ್ ಟೆಕ್ನಿಕಲ್ ಪ್ರೊಫಿಷಿಯನ್ಸಿ. ಟೈಟ್ ರಿಮೆಂಬರ್, ವೈ ಇಟ್ ವಾಸ್ ಸೋ ಯುನೀಕ್ ಮೀನ್ಸ್ ವಿತ್ ದೇರ್ ಟೆಕ್ನಿಕಲ್ ಪ್ರೊಫಿಷಿಯನ್ಸಿ. ಟೆಕ್ನಿಕಲ್ ಪ್ರೊಫಿಷಿಯನ್ಸಿ, ಟ್ರೈ ಟು ಜಾಟ್ ಡೌನ್ ದೋಸ್ ವರ್ಡ್ಸ್, ವಾಟ್ ಎವರ್ ವರ್ಡ್ಸ್ ವೇರ್ ಐ ಇಸ್ ಟು ಇನ್ಕಾರ್ಪೊರೇಟ್, ಟ್ರೈ ಟು ಜಾಟ್ ಡೌನ್ ದೇಸ್ ವರ್ಡ್ಸ್, ಟೆಕ್ನಿಕಲ್ ಪ್ರೊಫಿಷಿಯನ್ಸಿ. ಟೈಟ್ ರಿಮೆಂಬರ್, ಆರ್ ಇಂಜಿನಿಯರಿಂಗ್ ಎಕ್ಸಲೆನ್ಸಿ. ಟೆಕ್ನಿಕಲ್ ಪ್ರೊಫಿಷಿಯನ್ಸಿ ಆರ್ ಇಂಜಿನಿಯರಿಂಗ್ ಎಕ್ಸಲೆನ್ಸಿ ವಿತ್ ದೇರ್
ವಿತ್ ದೇರ್ ಸಫಿಸ್ಟಿಕೇಟೆಡ್ ಸ್ಕಿಲ್ಸ್ ವಿತ್ ದೇರ್ ಸಫಿಸ್ಟಿಕೇಟೆಡ್ ಸ್ಕಿಲ್ಸ್. ಈ ವರ್ಡ್ ಸೇರಿ ಬೇಕಾಗಿರೋದು, ಬೇರೆ ಏನು ಬೇಡ್ರಿ. ವಿತ್ ದೇರ್ ಸಫಿಸ್ಟಿಕೇಟೆಡ್ ಸ್ಕಿಲ್ಸ್ ಸುಧಾರಿತ ಕೌಶಲ್ಯ, ಸಫಿಸ್ಟಿಕೇಟೆಡ್ ಅಂದರೆ ಸುಧಾರಿತ ಕೌಶಲ್ಯ, ತಾಂತ್ರಿಕ ಕೌಶಲ್ಯ, ಟೆಕ್ನಿಕಲ್ ಪ್ರೊಫಿಷಿಯನ್ಸಿ ವಿತ್ ದೇರ್ ಸಫಿಸ್ಟಿಕೇಟೆಡ್ ಸ್ಕಿಲ್ಸ್ ದಟ್ ಇನ್ ಟರ್ನ್ ರೆಸ್ಪಾನ್ಸಿಬಲ್ ಫಾರ್ ಎ ಯುನಿಕ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್. ಯುನಿಕ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್ ಆರ್ ಗೆಟಿಂಗ್ ಎ ಪಾಯಿಂಟ್ ದೇರ್ ಬೈ. ಅಲ್ಲಿ ಬರ್ಕೊಳ್ಳಿ ದ ಫೀಚರ್ಸ್ ಆಫ್ ಐ ವಿ ಸಿ ಟೌನ್ ಪ್ಲಾನಿಂಗ್. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಎಕ್ಸಾಮ್ಸ್. ದ ಫೀಚರ್ಸ್ ಲಾಸ್ಟಲ್ಲಿ ಕ್ವಶನ್ ಕೊಡ್ತೀನಿ ಮೀನ್ಸ್ದು, ದೇರ್ ಬೈ ವಿ ಕ್ಯಾನ್ ಗೋ ಥ್ರೂ ಫೀಚರ್ಸ್. ದ ಫಸ್ಟ್ ಫೀಚರ್ ಆಫ್ ಐ ವಿ ಸಿ ಟೌನ್ ಪ್ಲಾನಿಂಗ್ ವಿತ್ ದೇರ್ ಟೆಕ್ನಿಕಲ್ ಪ್ರೊಫಿಷಿಯನ್ಸಿ ಆರ್ ಇಂಜಿನಿಯರಿಂಗ್ ಎಕ್ಸಲೆನ್ಸಿ ಗ್ರಿಡ್ ಸಿಸ್ಟಮ್. ಗ್ರಿಡ್ ಪದ್ಧತಿ, ಗ್ರಿಡ್ ಸಿಸ್ಟಮ್. ದ ಫಸ್ಟ್ ಫೀಚರ್ ಆಫ್ ಐ ವಿ ಸಿ ಟೌನ್ ಪ್ಲಾನಿಂಗ್ ಪ್ರಾಸೆಸ್ ವಾಸ್ ಕನ್ಸಿಡರ್ಸ್ ಗ್ರಿಡ್ ಸಿಸ್ಟಮ್. ಗ್ರಿಡ್ ಸಿಸ್ಟಮ್ ಇಟ್ ವಾಸ್ ಎ ಯುನಿಕ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್ ಗ್ರಿಡ್. ಸಿ ದಿಸ್ ಇಸ್ ವಾಟ್ ಎ ಗ್ರಿಡ್. ಇದನ್ನು ಗ್ರಿಡ್ ಅಂತ ಕರಿತೀವಿ. ಈಕ್ವಲ್ ಇನ್ ಲೆಂತ್, ಈಕ್ವಲ್ ಇನ್ ಬ್ರೆತ್. ಉದ್ದ ಮತ್ತು ಅಗಲ ಎರಡೂ ಸಮವಾಗಿರುತ್ತೆ. ಈಕ್ವಲ್ ಇನ್ ಲೆಂತ್, ಈಕ್ವಲ್ ಇನ್ ಬ್ರೆತ್ ದ ಗ್ರಿಡ್ ಸಿಸ್ಟಮ್. ವೇರ್ ವೈ ದಿಸ್ ಗ್ರಿಡ್ ಸಿಸ್ಟಮ್? ಟು ಎನ್ಶೂರ್, ಬರ್ಕೊಳ್ಳಿ, ಟು ಎನ್ಶೂರ್ ಯೂನಿಫಾರ್ಮಿಟಿ. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ವೈ ದ ಇಂಟ್ರೊಡ್ಯೂಸ್ ಗ್ರಿಡ್ ಸಿಸ್ಟಮ್ ಮೀನ್ಸ್ ಟು ಎನ್ಶೂರ್ ಯೂನಿಫಾರ್ಮಿಟಿ ಥ್ರೂಔಟ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್ ಆರ್ ಥ್ರೂಔಟ್ ಇನ್ ದೇರ್ ಸಿಟೀಸ್. ಟು ಎನ್ಶೂರ್ ಯೂನಿಫಾರ್ಮಿಟಿ ಫ್ರಮ್ ಫಸ್ಟ್ ಬ್ಲಾಕ್ ಟು ಲಾಸ್ಟ್ ಬ್ಲಾಕ್. ಟು ಎನ್ಶೂರ್ ಯೂನಿಫಾರ್ಮಿಟಿ ಫ್ರಮ್ ಫಸ್ಟ್ ಬ್ಲಾಕ್ ಟು ಲಾಸ್ಟ್ ಬ್ಲಾಕ್. ದಟ್ ಈಸ್ ವಾಟ್ ದಿ ಯುನಿಕ್ನೆಸ್ ಆಫ್ ದ ಗ್ರಿಡ್ ಸಿಸ್ಟಮ್. ಟ್ರೈ ಟು ರಿಮೆಂಬರ್, ಆರ್ ಗೆಟ್ ಮೈ ಪಾಯಿಂಟ್. ಗ್ರಿಡ್ ಸಿಸ್ಟಮ್, ದಿ ಎಂಟೈರ್ ಸಿಟಿ ಇಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ ದಿ ಫಾರ್ಮ್ ಆಫ್ ವಾಟ್ ಗ್ರಿಡ್ ಸಿಸ್ಟಮ್. ಎಕ್ಸೆಪ್ಟ್ ಒನ್ ಸಿಟಿ, ಬರ್ಕೊಳ್ಳಿ ಅದು ಇಂಪಾರ್ಟೆಂಟ್, ಬನವಾಲಿ, ವಿಚ್ ಇಸ್ ದ ಓನ್ಲಿ ಸಿಟಿ ಇಟ್ ಲ್ಯಾಕ್ಸ್ ಗ್ರಿಡ್ ಸಿಸ್ಟಮ್ ಮೀನ್ಸ್ ಬನವಾಲಿ. ತುಂಬ ಇಂಪಾರ್ಟೆಂಟ್. ಫಿಲಿಮ್ಸಲ್ಲಿ ಕೇಳ್ತಾನೆ ಯಾವ ನಗರದಲ್ಲಿ ಗ್ರಿಡ್ ವ್ಯವಸ್ಥೆ ಇರಲಿಲ್ಲ ಅಂತ ಕೇಳ್ತಾನೆ, ಬನವಾಲಿ. ವಿಚ್ ಸಿಟಿ ಇಟ್ ಲ್ಯಾಕ್ಡ್ ಗ್ರಿಡ್ ಸಿಸ್ಟಮ್ ಮೀನ್ಸ್ ಬನವಾಲಿ. ಎಕ್ಸೆಪ್ಟ್ ಬನವಾಲಿ, ಇನ್ ಆಲ್ ಅದರ್ ಸಿಟೀಸ್ ವೇರ್ ದೇ ಕಾನ್ಸ್ಟಿಟ್ಯೂಟೆಡ್ ಗ್ರಿಡ್ ಸಿಸ್ಟಮ್ ವಿತ್ ಯೂನಿಫಾರ್ಮಿಟಿ. ಹೌ ದೇ ಅಚೀವ್ಡ್ ದಟ್ ಯೂನಿಫಾರ್ಮಿಟಿ ಮೀನ್ಸ್ ದ ರೋಡ್ಸ್ ವಿಚ್ ಲೈಡ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಮೊದಲನೇದು ದ ರೋಡ್ಸ್ ವಿಚ್ ವರ್ ಲೈಡ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ರಸ್ತೆಗಳನ್ನು ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ನಾರ್ತ್ ಟು ಸೌತ್ ಡೈರೆಕ್ಷನ್ ಅಂಡ್ ಈಸ್ಟ್ ಟು ವೆಸ್ಟ್ ಡೈರೆಕ್ಷನ್ ಎಕ್ಸಾಕ್ಟ್ಲಿ ಇಂಟರ್ಸೆಕ್ಟೆಡ್ ಅಟ್ 90 degrees. ಏ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೇರ್ ದಿ ರೋಡ್ಸ್ ವಿಚ್ ವರ್ ಎಕ್ಸಾಕ್ಟ್ಲಿ ಇಂಟರ್ಸೆಕ್ಟೆಡ್ ಅಟ್ 90 degrees. ಇಂಟರ್ಸೆಕ್ಟೆಡ್ ಅಟ್ 90 degrees, 90 degrees ಲಂಬ ಕೋನದಲ್ಲಿ ಆ ನಗರಗಳನ್ನು ಅಸ್ತಿತ್ವಕ್ಕೆ ತರಲಾಗಿತ್ತು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದೇರ್ ಬೈ ಎವ್ರಿ ಬ್ಲಾಕ್ ಇಟ್ ಕಾನ್ಸ್ಟಿಟ್ಯೂಟೆಡ್ ಆಸ್ ಎ ರೆಕ್ಟ್ಯಾಂಗ್ಯುಲರ್ ಸ್ಟ್ರಕ್ಚರ್. ಆಯುತಾಕಾರದ ರಚನೆ. ಎವ್ರಿ ಬ್ಲಾಕ್ ಇಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಆಸ್ ಎ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ಆರ್ ರೆಕ್ಟ್ಯಾಂಗ್ಯುಲರ್ ಸ್ಟ್ರಕ್ಚರ್. ರೆಕ್ಟ್ಯಾಂಗ್ಯುಲರ್ ಸ್ಟ್ರಕ್ಚರ್ ಆಯುತಾಕಾರದ ರಚನೆ ಅಂತ ಕರಿತೀವಿ. ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ಆರ್ ರೆಕ್ಟ್ಯಾಂಗ್ಯುಲರ್ ಸ್ಟ್ರಕ್ಚರ್. ಓಕೆ, ಈವನ್ ಇಫ್ ಯು ಗೋ ಥ್ರೂ ಏರಿಯಲ್ ವ್ಯೂ, ವೈಮಾನಿಕ ಸಮೀಕ್ಷೆ ಅಂತೀವಿ. ಈವನ್ ಇಫ್ ಯು ಗೋ ಥ್ರೂ ಇನ್ ಏರಿಯಲ್ ವ್ಯೂ ವೇರ್ ವಿ ಕ್ಯಾನ್ ಕಮ್ ಅಕ್ರಾಸ್ ಯೂನಿಫಾರ್ಮಿಟಿ ಅಲಾಂಗ್ ವಿತ್ ಗ್ರಿಡ್ ಸಿಸ್ಟಮ್. ಆರ್ ಗೆಟ್ ಮೈ ಪಾಯಿಂಟ್? ಯೂನಿಫಾರ್ಮಿಟಿ ವಿತ್ ಗ್ರಿಡ್ ಸಿಸ್ಟಮ್. ಸಪೋಸ್ ಇಫ್ ಯು ಕನ್ಸಿಡರ್ ಧಾರವಾಡ ಎಸ್ ಎ ಸಿಟಿ, ಕ್ಯಾನ್ ವಿ ಕಮ್ ಅಕ್ರಾಸ್ ಗ್ರಿಡ್ ಸಿಸ್ಟಮ್? ಕ್ಯಾನ್ ವಿ ಕಮ್ ಅಕ್ರಾಸ್ ಯೂನಿಫಾರ್ಮಿಟಿ? ನೋ. ಟ್ರೈ ಟು ರಿಮೆಂಬರ್, ದೋ ದಿ ವಿ ಅಕ್ವೈಂಟೆಡ್ ವಿತ್ ದಿ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿ ಫೇಲ್ ಟು ಅಡಾಪ್ಟ್ ಟು ಗ್ರಿಡ್ ಸಿಸ್ಟಮ್. ಬಟ್ ಇನ್ ಇಂಡಿಯಾ ಓನ್ಲಿ ಒನ್ ಸಿಟಿ ಇಟ್ ವಾಸ್ ಬಿಲ್ಟ್ ಬೇಸ್ಡ್ ಅಪಾನ್ ಗ್ರಿಡ್ ಸಿಸ್ಟಮ್, ದಟ್ ಈಸ್ ಚಂಡೀಗರ್. ಬರ್ಕೊಳ್ಳಿ ಇಲ್ಲಿ
ಎಕ್ಸಾಂಪಲ್ಸ್ ಕೊಟ್ಟು ಬರೀರಿ ಎಕ್ಸಾಂಪಲ್ ಬರೀಬೇಕಾದ್ರೆ. ಚಂಡೀಗಢ, ಚಂಡೀಗಢ ಈಸ್ ದ ಓನ್ಲಿ ಸಿಟಿ ಇನ್ ಇಂಡಿಯಾ ಇಟ್ ವಾಸ್ ಬಿಲ್ಟ್ ಬೇಸ್ಡ್ ಅಪಾನ್ ಗ್ರಿಡ್ ಸಿಸ್ಟಮ್. ಅಲ್ಲಿ ಬರ್ಕೊಳ್ಳಿ ಅದನ್ನು. ಚಂಡೀಗಢ, ಚಂಡೀಗಢ ದ ಓನ್ಲಿ ಸಿಟಿ ವಿಚ್ ವಾಸ್ ಬಿಲ್ಟ್ ಬೇಸ್ಡ್ ಅಪಾನ್ ಗ್ರಿಡ್ ಸಿಸ್ಟಮ್ ಬೈ ಯೂಮ್? ಲೀ, ಬರ್ಕೊಳ್ಳಿ, ಲೀ ಕಾರ್ಬೋಸಿಯರ್. ಇಲ್ಲಿ ಬರೆದಿದ್ದೀನಿ ನೋಡಿ, ಲೀ ಕಾರ್ಬೋಸಿಯರ್. ಲೀ ಕಾರ್ಬೋಸಿಯರ್ ಫ್ರೆಂಚ್ ಆರ್ಕಿಟೆಕ್ಟ್. ಯಾ, ಲೀ ಕಾರ್ಬೋಸಿಯರ್ ಫ್ರೆಂಚ್ ಆರ್ಕಿಟೆಕ್ಟ್. ಲೀ ಕಾರ್ಬೋಸಿಯರ್ ಫ್ರೆಂಚ್ ಆರ್ಕಿಟೆಕ್ಟ್. ಡೋಂಟ್ ಫರ್ಗೆಟ್, ಲೀ ಕಾರ್ಬೋಸಿಯರ್ ಫ್ರೆಂಚ್ ಆರ್ಕಿಟೆಕ್ಟ್. ಬೇಸ್ಡ್ ಆನ್ ದಟ್ ದ ಚಂಡೀಗಢ ಇಟ್ ವಾಸ್ ರೆಕಗ್ನೈಸ್ಡ್ ಆಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬೇಸ್ಡ್ ಆನ್ ದಟ್ ಗ್ರಿಡ್ ಪ್ಯಾಟರ್ನ್ ಇಟ್ ವಾಸ್ ರೆಕಗ್ನೈಸ್ಡ್ ಆಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಚಂಡೀಗಢ ಮಾ ಲೀ ಕಾರ್ಬೋಸಿಯರ್ ಫ್ರೆಂಚ್ ಆರ್ಕಿಟೆಕ್ಟ್. ಸಿ ಓ ಆರ್ ಬಿ ಓ ಯು ಎಸ್ ಐ ಇ ಆರ್, ಲೀ ಕಾರ್ಬೋಸಿಯರ್. ಓಕೆ, ವರ್ಲ್ಡ್ ಹೆರಿಟೇಜ್ ಸೈಟ್. ಅಂಡ್ ವಿಚ್ ಈಸ್ ದ ಓನ್ಲಿ ಮಾನ್ಯುಮೆಂಟ್ ವಿಚ್ ವಾಸ್ ಬಿಲ್ಟ್ ಅಪಾನ್ ಬೇಸ್ಡ್ ಅಪಾನ್ ಗ್ರಿಡ್ ಸಿಸ್ಟಮ್ ಮೀನ್ಸ್ ತಾಜ್ ಮಹಲ್. ಇದೊಂದು ಬರ್ಕೊಳ್ಳಿ, ಇವೆರಡು ಎಕ್ಸಾಂಪಲ್ ಕೊಟ್ಟು ಬರೀಬೋದು. ತಾಜ್ ಮಹಲ್, ತಾಜ್ ಮಹಲ್ ಈಸ್ ದ ಓನ್ಲಿ ಒನ್ ಮಾನ್ಯುಮೆಂಟ್ ಇನ್ ಇಂಡಿಯಾ ವಿಚ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೇಸ್ಡ್ ಅಪಾನ್ ಗ್ರಿಡ್ ಸಿಸ್ಟಮ್ ದಿಸ್ ಇಸ್ ದ ಓನ್ಲಿ ಒನ್ ಮಾನ್ಯುಮೆಂಟ್. ಡೋಂಟ್ ಫರ್ಗೆಟ್, ಇದೇನಿದೆಯೋ ಈ ಒಂದಿದು. ಕ್ಲಿಯರಾ? ಬೋತ್ ಕಂಟೆಂಪ್ರರಿ ಎಕ್ಸಾಂಪಲ್ಸ್. ಓಕೆ, ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್, ಈಚ್ ಸಿಟಿ. ಅಲ್ಲಿ ಬರ್ಕೊಳ್ಳಿ, ಈಚ್ ಸಿಟಿ ಆಫ್ ಐ ವಿ ಸಿ ಕನ್ಸಿಸ್ಟೆಡ್ ಟು ಪಾರ್ಟ್ಸ್. ಈಚ್ ಸಿಟಿ ಆಫ್ ಐ ವಿ ಸಿ ವಾಸ್ ಕನ್ಸಿಸ್ಟೆಡ್ ಟು ಪಾರ್ಟ್ಸ್. ಪ್ರತಿಯೊಂದು ನಗರ ಎರಡು ಭಾಗ ಇತ್ತು. ಈಚ್ ಸಿಟಿ ವೆಸ್ಟರ್ನ್ ಪಾರ್ಟ್ ಅಂಡ್ ಈಸ್ಟರ್ನ್ ಪಾರ್ಟ್. If you go through western part, it was inhabited by ಅಲ್ಲಿ ಯಾರು ವಾಸ ಮಾಡ್ತಾ ಇದ್ರು ಅಂತ, ಇನ್ಹ್ಯಾಬಿಟೆಡ್ ಬೈ ಅಪ್ಲೂಯೆಂಟ್ ಕ್ಲಾಸ್. ಇನ್ಹ್ಯಾಬಿಟೆಡ್ ಬೈ ಅಪ್ಲೂಯೆಂಟ್ ಕ್ಲಾಸ್ ಎಂತ ಅಂದ್ರೆ, ಅಪ್ಲೂಯೆಂಟ್ ಅಂದರೆ ಶ್ರೀಮಂತ ವರ್ಗ. ಓಕೆ, ರಿಚ್ ಕ್ಲಾಸ್ ಆರ್ ಇಲೀಟ್ ಕ್ಲಾಸ್. ಅಪ್ಲೂಯೆಂಟ್ ಆರ್ ಇಲೀಟ್ ಕ್ಲಾಸ್, ಶ್ರೀಮಂತ ವರ್ಗ ಅಂತ ಕರಿತೀವಿ. ಅಪ್ಲೂಯೆಂಟ್ ಕ್ಲಾಸ್ ಆರ್ ಇಲೀಟ್ ಕ್ಲಾಸ್. ಓಕೆ, ಟೈಟ್ ರೆಂಬರ್ ವಿತ್, ಬರ್ಕೊಳ್ಳಿ, ವಿತ್ ಸಿಟಾಡಲ್. ಇದು ಇಂಪಾರ್ಟೆಂಟ್, ವಿತ್ ಸಿಟಾಡಲ್. ಸಿಟಾಡಲ್ ಅಂದ್ರೆ ಗೊತ್ತಾ? ಸಿಟಾಡಲ್ ಮೀನ್ಸ್ ಫೋರ್ಟಿಫಿಕೇಶನ್ ಆರ್ ಅನ್ ಎಲಿವೇಟೆಡ್ ಫೋರ್ಟಿಫಿಕೇಶನ್. ಎತ್ತರದ ಕೋಟೆಯ ರಚನೆ ಅಂತ ಕರಿತೀವಿ, ಅನ್ ಎಲಿವೇಟೆಡ್ ಫೋರ್ಟಿಫಿಕೇಶನ್. ಓಕೆ, ಅನ್ ಎಲಿವೇಟೆಡ್ ಫೋರ್ಟಿಫಿಕೇಶನ್, ಎಲಿವೇಟೆಡ್ ಪೋರ್ಷನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸಿಟಾಡಲ್, ಸಿ ವಿಚ್ ವಾಸ್ ದಿ ಸಿಟಿ ಇಟ್ ಲ್ಯಾಕ್ಡ್ ಸಿಟಾಡಲ್ ಮೀನ್ಸ್ ಜಾಡೌನ್ ಚೋವಂದಾರೋ. ಏನು ಹೇಳ್ತೀನೋ ಅದನ್ನು ನೀಟಾಗಿ ಬರ್ಕೊಳ್ಳಿಪ್ಪ. ಚೋವಂದಾರೋ ದ ಸಿಟಿ ಇಟ್ ಲ್ಯಾಕ್ಡ್ ಸಿಟಾಡಲ್ ಚೋವಂದಾರೋ. ಪಾಕಿಸ್ತಾನ ಯಾವ ನಗರದಲ್ಲಿ ಈ ಕೋಟೆಯ ರಚನೆ ಇರಲಿಲ್ಲ ಅಂತ ಕೇಳಿದ್ರೆ ಚೋವಂದಾರೋದಲ್ಲಿ ಇರಲಿಲ್ಲ. ಅದೆಲ್ಲಿ ಬರುತ್ತೆ? ಪಾಕಿಸ್ತಾನಲ್ಲಿ ಬರುತ್ತೆ. ದ ಸೈಟ್ ಚೋವಂದಾರೋ ಇಟ್ಸ್ ಇನ್ ಪಾಕಿಸ್ತಾನ್. ಚಾವುಂದಾರೋ ಇನ್ ಪಾಕಿಸ್ತಾನ್. ಓಕೆ, ವೆಸ್ಟರ್ನ್ ಪಾರ್ಟ್. ಹೇ, ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಸಿಟಾಡಲ್ ಅಪ್ಪ? ಹಂಗೆ ಜನರಲ್ ಆಗಿ ಹೇಳಿ. ಹೇ, ಟ್ರೈ ಟು ಆನ್ಸರ್ ಇನ್ ಜನರಲ್ ಪ. ವೈ, ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಸಿಟಾಡಲ್? ಯಾ, ಕಮ್ ಆನ್, ಟ್ರೈ ಟು ಥಿಂಕ್ ವೈ ದಟ್ ಎಲಿವೇಟೆಡ್ ಪೋರ್ಷನ್ ವಾಸ್ ರಿಕ್ವೈರ್ಡ್. ಇಟ್ಸ್ ಅ ಕಾಮನ್ ಸೆನ್ಸ್. ಶಿಷ್ಯ ಏನಕ್ಕಮ್ಮ? ಟ್ರೇಡ್ ಅಂಡ್ ಕಾಮರ್ಸ್? ಏ, ವಾಟ್ ಇಸ್ ದಿಸ್ ಟ್ರೇಡ್ ಅಂಡ್ ಕಾಮರ್ಸ್ ಏನ್ಕೊಳ್ಳಿ ಶಿಷ್ಯ? ಹೌ ಕಮ್ ಐ ಸೇ
ಏಯ್ ಇವಾಗ ನೋಡಯ್ಯ, ಯಾವುದೇ ಒಂದು ಸ್ಟ್ರಕ್ಚರ್ನ ತಗೊಂಡ್ರೆ ವೇರ್ ವಿ ಕ್ಯಾನ್ ಕಮ್ ಅಕ್ರಾಸ್ ಪೆವಿಲಿಯನ್, ನೋಡಿದ್ದೀರಾ ಪ್ರಾಂಗಣ ಇರುತ್ತೆ, ಎನ್ಕ್ಲೋಷರ್ಸ್ ವಿ ಕ್ಯಾನ್ ಕಮ್ ಅಕ್ರಾಸ್. ಒಂದು ಟೆಂಪಲ್ ತಗೊಳ್ಳಿ, ಆ ಟೆಂಪಲ್ ಒಂದಿದ್ರಲ್ಲಿ ವಾಟ್ ವಿ ಕ್ಯಾನ್ ಸಿ, ದ ಎನ್ಕ್ಲೋಷರ್ಸ್ ವಿ ಕ್ಯಾನ್ ಸಿ. ಎನ್ಕ್ಲೋಷರ್ಸ್ನ ಬರೆಯೋ ಬದಲು ನೀವು ಹೋಗಿ ಸರ್ ಕಾಂಪೌಂಡ್ ಅಂದರೆ ಆಗುತ್ತಾ, ಡೋಂಟ್ ಯೂಸ್ ದಿ ವರ್ಡ್ ಕಾಂಪೌಂಡ್, ಯು ಮಸ್ಟ್ ಯೂಸ್ ದಿ ವರ್ಡ್ ಐದರ್ ಫೋರ್ಟಿಫಿಕೇಶನ್ ಆರ್ ಎನ್ಕ್ಲೋಷರ್ಸ್ ಆರ್ ಪಿವಿಲಿಯನ್ ಯು ಹ್ಯಾವ್ ಟು ಯೂಸ್ ದ ಎಂಟೈರ್ ಏರಿಯಾ. ಎಸ್ ಆರ್ ನೋ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಹಾಂ, ಈ ಥರ ಯೂಸ್ ಮಾಡ್ಬೇಕು ನೀವು ಯಾವಾಗ್ಲೂ. ಹೇಳಿ ಚಂದ್ರ. ಏ ಯಾರಾದರೂ ಹೇಳಿ. ಏಯ್ ಥಿಂಕ್ ಮಾಡ್ರಿ, ಟ್ರೈ ಟು ಥಿಂಕ್ ಯಾರ್. ಹೆಂಗೆ ಕೇಳ್ಬೇಕು ಗೊತ್ತಾ ಪಾಠ? ನೀವು ಬೆಳದಿಂಗಳ ಬಾಲೆ ಮೂವಿ ನೋಡ್ದಂಗೆ ನೋಡ್ಬೇಕು ನೀವು ನೆಕ್ಸ್ಟ್ ಏನಾಗುತ್ತೆ ಅಂತ. ಯು ಮಸ್ಟ್ ಹ್ಯಾವ್ ದಟ್ ಸಸ್ಪೆನ್ಸ್, ಯು ಮಸ್ಟ್ ಹ್ಯಾವ್ ದಟ್ ಕ್ಯೂರಿಯಾಸಿಟಿ, ವಾಟ್ ವಿಲ್ ಬಿ ದಿ ನೆಕ್ಸ್ಟ್, ವಾಟ್ ವಿಲ್ ಕಾಲ್ ದಿ ಈವೆಂಟ್, ಸಕ್ಸಸಿವ್ ಈವೆಂಟ್ ಏನು ಬರುತ್ತೆ ಅಂತ ಗೊತ್ತಿರ್ಬೇಕು ನಿಮಗೆ. ಸಿಟ್ಯಾಡಲ್ ಏನು ಗೊತ್ತೇನ್ರಿ, ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಅರಪ್ಪನ್ ಸಿಟೀಸ್ ಸಸೆಪ್ಟಬಲ್ ಟು ಫ್ಲಡ್ಸ್. ಓಕೆ, ಟ್ರೈ ಟು ರಿಮೆಂಬರ್. ವೆನ್ ಅರಪ್ಪನ್ ಸಿಟೀಸ್ ವರ್ ಸಸೆಪ್ಟಬಲ್ ಟು ಫ್ಲಡ್ಸ್ ಬಿಕಾಸ್ ಬೇಸಿಕಲಿ ಅರಪ್ಪನ್ ಸಿವಿಲೈಸೇಷನ್ ಇಸ್ ಎ ರಿವರೈನ್ ಸಿವಿಲೈಸೇಷನ್. ಎಸ್ ಆರ್ ನೋ? ಟ್ರೈ ಟು ರಿಮೆಂಬರ್. ವೆನ್ ಇಟ್ ಇಸ್ ಎ ರಿವರೈನ್ ಸಿವಿಲೈಸೇಷನ್ ಮೀನ್ಸ್ ಡೆಫಿನೆಟ್ಲಿ ಇಟ್ ವಾಸ್ ಪ್ರೋನ್ ಟು ಫ್ಲಡ್ಸ್, ದ ಫ್ರೀಕ್ವೆಂಟ್ ಫ್ಲಡ್ಸ್. ವೆನ್ ಎವರ್ ಇಟ್ ವಾಸ್ ಪ್ರೋನ್ ಟು ಫ್ಲಡ್ಸ್ ಮೀನ್ಸ್ ಇಟ್ ಮೇನ್ಲಿ ಆಂಪರ್ಸ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಆರ್ ಇಟ್ ಮೇನ್ಲಿ ಡಿಸ್ಟ್ರಕ್ಟ್ ಹ್ಯೂಮನ್ ಸೆಟಲ್ಮೆಂಟ್ಸ್. ಎಸ್ ಆರ್ ನೋ? ಟ್ರೈ ಟು ರಿಮೆಂಬರ್. ದೇರ್ ಬೈ ಇನ್ ಆರ್ಡರ್ ಟು ಪ್ರೊವೈಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಟು ಹ್ಯೂಮನ್ ಸೆಟಲ್ಮೆಂಟ್ಸ್ ವೇರ್ ದೇ ಹವ್ ಕಾನ್ಸ್ಟಿಟ್ಯೂಟೆಡ್ ಫೋರ್ಟಿಫಿಕೇಶನ್ಸ್. ಹೋಗಿ ಈಗಲಾದ್ರೂ ಗೊತ್ತಾಗ್ತಾ ಇದೆಯಾ? ಟು ಎನ್ಶೂರ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಟ್ರೈ ಟು ರಿಮೆಂಬರ್ ದ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಟು ಎನ್ಶೂರ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಏ ಇಸ್ ಇಟ್ ಕ್ಲಿಯರ್ ನೋ ಯುವರ್ ಸೆಲ್ಫ್? ಹಲೋ, ಇಸ್ ಇಟ್ ಕ್ಲಿಯರ್ ನೋ? ಯಾ ಯಾರ್ ಟ್ರೈ ಟು ಥಿಂಕ್ ಐಸೆ ಟು ಎನ್ಶೂರ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ, ಒಂದು ಸುಭದ್ರತೆ ಮತ್ತು ರಕ್ಷಣೆ, ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಸೆಕೆಂಡ್ ಒನ್ ಏನಿರ್ಬೋದು? ಆಸ್ ಎ ಮಾರ್ಕ್ ಆಫ್, ನೋಡಿ ಇದನ್ನು ಬರಿಬೇಕು, ಆಸ್ ಎ ಮಾರ್ಕ್ ಆಫ್ ಸೋಷಿಯಲ್ ಸುಪ್ರೀಮೆಸಿ. ಇಟ್ ಈಸ್ ಎ ಮಾರ್ಕ್ ಆಫ್ ಸೋಷಿಯಲ್ ಸುಪ್ರೀಮೆಸಿ. ಈ ಸಖತ್ತಾಗಿ ಬರಿಬೇಕ್ರಿ ಎಕ್ಸಾಮು. ಆಸ್ ಎ ಮಾರ್ಕ್ ಆಫ್ ಸೋಷಿಯಲ್ ಸುಪ್ರೀಮೆಸಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಯಾಕೆಂದ್ರೆ ರಿಚ್ ಕ್ಲಾಸ್ ಅಲ್ವೇನ್ರಿ ಅದು? ಆಸ್ ಎ ಮಾರ್ಕ್ ಆಫ್ ಸೋಷಿಯಲ್ ಸುಪ್ರೀಮೆಸಿ. ಅಂಡ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಏನು, ಇಟ್ ಮೇನ್ಲಿ ಸರ್ವ್ಡ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಫೋರಮ್. ಹಿಂಗೆ ಬರೀರಿ ಅಂದರೆ ಏನೇನು ಹೇಳ್ತೀರಾ? ಅಡ್ಮಿನಿಸ್ಟ್ರೇಟಿವ್ ಫೋರಮ್, ಅಡ್ಮಿನಿಸ್ಟ್ರೇಟಿವ್ ಫೋರಮ್, ದೀಸ್ ಆರ್ ದಿ ತ್ರೀ ಥಿಂಗ್ಸ್. ರೈಟ್ ಟು ಅಂಡರ್ಸ್ಟ್ಯಾಂಡ್. ಕ್ಲಿಯರ್ ನೋ? ಅಡ್ಮಿನಿಸ್ಟ್ರೇಟಿವ್ ಫೋರಮ್, ಇಟ್ ಸರ್ವ್ಡ್ ಆಸ್ ಎ ಅಡ್ಮಿನಿಸ್ಟ್ರೇಟಿವ್ ಫೋರಮ್. ಇಸ್ ಇಟ್ ಕ್ಲಿಯರ್ ಆಲ್ ಆಫ್ ಯು? ಯಪ್ಪ, ದಿಸ್ ಇಸ್ ವಾಟ್ ದ ಸೇಫ್ಟಿ ಅಂಡ್ ಸೆಕ್ಯೂರಿಟಿ, ಅಡ್ಮಿನಿಸ್ಟ್ರೇಟಿವ್ ಫೋರಮ್ ವಾಟ್ ಯು ವಿಲ್ ಕಾಲ್. ದೆನ್ ಈಸ್ಟರ್ನ್ ಪಾರ್ಟ್, ದ ಈಸ್ಟರ್ನ್ ಪಾರ್ಟ್ ವಾಸ್ ಇನ್ಹಿಬಿಟೆಡ್ ಬೈ ಲೇಬರ್ ಕ್ಲಾಸ್. ಸಿ ಇಯರ್ ಇಟ್ ಸೆಲ್ಫ್ ಯು ಕ್ಯಾನ್ ಗೋ ಥ್ರೂ, ದಟ್ಸ್ ವೈ ಹ್ಯಾವ್ ರಿಟರ್ನ್ ಸೋಷಿಯಲ್ ಸುಪ್ರೀಮೆಸಿ. ಲೇಬರ್ ಕ್ಲಾಸ್, ದ ಈಸ್ಟರ್ನ್ ಪಾರ್ಟ್ ಆಫ್ ದಿ ಸಿಟೀಸ್ ವಾಸ್ ಇನ್ಹಿಬಿಟೆಡ್ ಬೈ ಲೇಬರ್ ಕ್ಲಾಸ್. ದಿಸ್ ಮಚ್ ಇಸ್ ಕ್ಲಿಯರ್ ನೋ? ನೆಕ್ಸ್ಟ್ ಇನ್ನೊಂದು ಫೀಚರು, ಅದೇನು ಗೊತ್ತಾ, ಬರ್ಕೊಳ್ಳಿ. ವೆಲ್ ಪ್ಲಾನ್ಡ್ ಡ್ರೈನೇಜ್ ಸಿಸ್ಟಮ್, ವೆಲ್ ಪ್ಲಾನ್ಡ್ ಡ್ರೈನೇಜ್ ಸಿಸ್ಟಮ್. ಐ ಆಮ್ ಇನ್ ಕ್ಲಾಸ್ ಪಾ. ವೆಲ್ ಪ್ಲಾನ್ಡ್ ಡ್ರೈನೇಜ್ ಸಿಸ್ಟಮ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಉತ್ತಮ ಚರಂಡಿ ವ್ಯವಸ್ಥೆ ಅಂತ ನಾವು ಕರಿತೀವಿ, ಗೊತ್ತಾಗ್ತಾ ಇದೆಯಾ? ಅರ್ಗಡಿ ಮೈ ಪಾಯಿಂಟ್. ವೆಲ್ ಪ್ಲಾನ್ ಡ್ರೈನೇಜ್ ಸಿಸ್ಟಮ್, ವೈ ವೆಲ್ ಪ್ಲಾನ್ ಡ್ರೈನೇಜ್ ಸಿಸ್ಟಮ್ ಇಸ್ ರಿಕ್ವೈರ್ಡ್. ಅವಾಗ ನೀವು ಒಂದು ಪಾಯಿಂಟ್ ಬರೆದು ಬರೀಬೇಕು, ನೀಡ್ ಈಸ್ ಮದರ್ ಆಫ್ ಇನ್ವೆನ್ಷನ್. ವಾಟ್ ಪಾಯಿಂಟ್ ಯು ಹ್ಯಾವ್ ಟು ಪುಟ್ ಫಾರ್ವರ್ಡ್? ನೀಡ್ ಈಸ್ ಮದರ್ ಆಫ್ ಇನ್ವೆನ್ಷನ್, ನೆಸೆಸಿಟಿ ಇಸ್ ಎ ಮದರ್ ಆಫ್ ಇನ್ವೆನ್ಷನ್. ಎಸ್ ಆರ್ ನೋ? ಬಿಕಾಸ್ ಬೇಸಿಕಲಿ ಫ್ಲಡ್ಸ್, ವಿತೌಟ್ ವೆಲ್ ಪ್ಲಾನ್ಡ್ ಡ್ರೈನೇಜ್ ಸಿಸ್ಟಮ್ ದ ಸಿಟೀಸ್ ವಿಲ್ ಬಿ ಅಫೆಕ್ಟೆಡ್, ಹ್ಯೂಮನ್ ಸೆಟಲ್ಮೆಂಟ್ಸ್ ವಿಲ್ ಬಿ ಅಫೆಕ್ಟೆಡ್. ಇಫ್ ಇಟ್ ಇಸ್ ವೆಲ್ ಪ್ಲಾನ್ಡ್ ಡ್ರೈನೇಜ್ ಸಿಸ್ಟಮ್ ಇಸ್ ದೇರ್ ಮೀನ್ಸ್ ವೇರ್ ಇಟ್ ಪ್ರಿವೆಂಟ್ಸ್
ಇಟ್ ಪ್ರಿವೆಂಟ್ಸ್ ಸ್ಟಾಗ್ನೇಷನ್ ಆಫ್ ವಾಟರ್. ಓಕೆ, ಇಟ್ ಪ್ರಿವೆಂಟ್ ಸ್ಟಾಗ್ನೇಷನ್ ಆಫ್ ವಾಟರ್. ನೀರು ಒಂದೇ ಕಡೆ ಇರಲ್ಲ, ಸರಾಗವಾಗಿ ಹರಿದು ಹೋಗುತ್ತೆ. ಹೌದಾ? ಟೈಟ್ರಮರ್, ಇಟ್ ಪ್ರಿವೆಂಟ್ಸ್ ಸ್ಟಾಗ್ನೇಷನ್ ಆಫ್ ವಾಟರ್. ವೆನ್ ಇಟ್ ಪ್ರಿವೆಂಟ್ಸ್ ಎ ಸ್ಟಾಗ್ನೇಷನ್ ಆಫ್ ವಾಟರ್ ಮೀನ್ಸ್, ಆರ್ ದಿ ಫ್ಲಡ್ಡೆಡ್ ವಾಟರ್ ಮೀನ್ಸ್, ಡೆಫಿನೆಟ್ಲಿ ವೇರ್ ಇಟ್ ವಿಲ್ ಬಿ ಎ ಸೇಫ್ ಕಸ್ಟಡಿ ಟು ದೇರ್ ಸೆಟಲ್ಮೆಂಟ್ಸ್. ವಿಚ್ ಆಕ್ಟ್ಸ್ ಎಸ್ ಎ ಸೇಫ್ ಕಸ್ಟಡಿ? ವೆಲ್ ಪ್ಲಾನ್ಡ್ ಡ್ರೈನೇಜ್ ಸಿಸ್ಟಮ್ ಸರ್ವ್ಡ್ ಎಸ್ ಎ ಸೇಫ್ ಕಸ್ಟಡಿ. ಟ್ರೈ ಟು ರಿಮೆಂಬರ್, ಆರ್ ಗೆಟ್ ಮೀ ಪಾಯಿಂಟ್ಸ್? ಟ್ರೈ ಟು ರಿಮೆಂಬರ್, ಇಟ್ ಸರ್ವ್ಡ್ ಎಸ್ ಎ ಸೇಫ್ ಕಸ್ಟಡಿ ಟು ದೇರ್ ಸೆಟಲ್ಮೆಂಟ್ಸ್. ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಇಯರ್. ಇಟ್ ಪ್ರಿವೆಂಟ್ಸ್ ಅ ಸ್ಟಾಗ್ನೇಷನ್ ಆಫ್ ವಾಟರ್, ಫ್ಲಡ್ಡೆಡ್ ವಾಟರ್. ಇದಕ್ಕಿನ್ನೂ ಸಖತ್ತಾಗಿ ಬರಿಬೇಕಾದ್ರೆ ಅದನ್ನೇನು ಹೇಳ್ತೀವಿ, ಇನ್ಅಂಡೇಷನ್ ಅಂತ ಕರಿತೀವಿ. ಇನ್ಅಂಡೇಷನ್, ದೇರ್ ಶುಡ್ ನಾಟ್ ಬಿ, ದಿ ವಾಟರ್ ಮಸ್ಟ್ ನಾಟ್ ಸ್ಟಾಗ್ನೇಟ್. ಇನ್ಅಂಡೇಷನ್, ಇನ್ಅಂಡೇಷನ್. ಅದಕ್ಕಿನ್ನೊಂದು ಪದ ಏನು ಬರಿತೀವಿ? ಸಬ್ಮರ್ಜೆನ್ಸ್. ಹಾಂ, ಸಬ್ಮರ್ಜೆನ್ಸ್, ಟು ಪ್ರಿವೆಂಟ್ ಸಬ್ಮರ್ಜೆನ್ಸ್ ಆಫ್ ಸಿಟೀಸ್. ರೈಟ್ ರಿಮೆಂಬರ್, ಮುಳುಗೋಗುತ್ತೆ ಇಲ್ಲಾಂದರೆ. ಹೌದಾ? ಆಮೇಲೆ ಇನ್ನೊಂದು ನೋಡಿ, ವೇರ್ ದೇರ್ ಹೌಸಸ್, ಏ ಇದನ್ನು ತಿಳ್ಕೊಳ್ಳಿ, ಈವನ್ ದೇರ್ ಹೌಸಸ್ ಇಟ್ ವಾಸ್ ಬಿಲ್ಟ್ ಬೈ ಯೂಸಿಂಗ್ ಬರ್ಂಟ್ ಬ್ರಿಕ್ಸ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ದೇರ್ ಹೌಸಸ್ ವಾಸ್ ಯೂಸ್ಡ್ ಬೈ ಯೂಸಿಂಗ್ ಬರ್ಂಟ್ ಬ್ರಿಕ್ಸ್, ಆರ್ ಬಿಲ್ಟ್ ಬೈ ಯೂಸಿಂಗ್ ಬರ್ಂಟ್ ಬ್ರಿಕ್ಸ್. ವೈ? ಬಿಕಾಸ್ ನೋ, ಇಫ್ ದೇ ಯೂಸ್ಡ್ ಮಡ್ ಬ್ರಿಕ್ಸ್ ಮೀನ್ಸ್, ಒನ್ಸ್ ಇಫ್ ಫ್ಲಡ್ಸ್ ಅಫೆಕ್ಟ್ಸ್ ದಿ ಹ್ಯೂಮನ್ ಸೆಟಲ್ಮೆಂಟ್ಸ್ ಮೀನ್ಸ್, ದ ಮಡ್ ಬ್ರಿಕ್ಸ್ ಗೆಟ್ ಡಿಸಾಲ್ವ್ಡ್ ಇನ್ ದಿ ವಾಟರ್ ಈಸಿಲಿ. ಕರೆಕ್ಟ್ ಟೈಟ್ ರಿಮೆಂಬರ್, ವಿಚ್ ಪ್ರೊವೈಡ್ಸ್ ಸೇಫ್ಟಿ, ಬರ್ಂಟ್ ಬ್ರಿಕ್ಸ್. ದಟ್ಸ್ ವೈ ದೇ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಬರ್ಂಟ್ ಬ್ರಿಕ್ಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಓಕೆ, ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಂಡ್ ದೆನ್ ಇನ್ ಆರ್ಡರ್ ಟು ಪ್ರಿವೆಂಟ್ ಎಪಿಡೆಮಿಕ್, ಇಫ್ ಸ್ಟಾಗ್ನೇಷನ್ ಆಫ್ ವಾಟರ್ ಹ್ಯಾಪನ್ಸ್ ಮೀನ್ಸ್ ಇಟ್ ಲೀಡ್ಸ್ ಟು ಎಪಿಡೆಮಿಕ್ಸ್, ಸಾಂಕ್ರಾಮಿಕಗಳಿಗೆ ಕಾರಣ ಆಗುತ್ತೆ. ಅದು ಯಾವುದು? ನೀರು ಯಾವಾಗ ಒಂದು ಕಡೆ ನಿಂತಿರುತ್ತೆಯೋ, ಇಟ್ ವಿಲ್ ಬಿಕಮ್ ಎ ಬ್ರೀಡಿಂಗ್ ಗ್ರೌಂಡ್. ಬ್ರೀಡಿಂಗ್ ಗ್ರೌಂಡ್ ಫಾರ್ ವಾಟ್? ಮಸ್ಕ್ಯೂಟೋಸ್ ಅಂಡ್ ಅದರ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಎಸ್ ಆರ್ ನೋ? ಟ್ರೈ ಟು ರಿಮೆಂಬರ್. ದೇರ್ ಬೈ ಅಲ್ಲಿಗೆ ಟು ಪ್ರಿವೆಂಟ್ ಎಪಿಡೆಮಿಕ್ ಅಂದರೆ ವಾಟ್ ಯು ಹ್ಯಾವ್ ಟು ರೈಟ್ ಇಯರ್? ಟು ಎನ್ಶೂರ್ ಹೈಜೀನ್, ಟು ಎನ್ಶೂರ್ ಹೈಜೀನ್, ಟು ಎನ್ಶೂರ್ ಸ್ಯಾನಿಟೇಷನ್, ನೈರ್ಮಲ್ಯೀಕರಣ ಹಾಗೂ ಶುಚಿತ್ವ. ಸ್ಯಾನಿಟೇಷನ್ ಅಂಡ್ ಹೈಜೀನ್, ಎರಡೇ ಪದ, ಸ್ಯಾನಿಟೇಷನ್ ಅಂಡ್ ಹೈಜೀನ್. ಟು ಎನ್ಶೂರ್ ಸ್ಯಾನಿಟೇಷನ್ ಅಂಡ್ ಹೈಜೀನ್ ವೇರ್ ದೇ ಹಾವ್ ಬಿಲ್ಟ್ ಆರ್ ದೇ ಹಾವ್ ಕಾನ್ಸ್ಟಿಟ್ಯೂಟೆಡ್ ವೆಲ್ ಪ್ಲಾನ್ಡ್ ಡ್ರೈನೇಜ್ ಸಿಸ್ಟಮ್. ಅದು ಹೌ ದೇ ಎನ್ಶೂರ್ಡ್ ಸ್ಯಾನಿಟೇಷನ್ ಅಂಡ್ ಹೈಜೀನ್ ಮೀನ್ಸ್, ಪ್ಲೀಸ್ ಟ್ರೈ ಟು ರಿಮೆಂಬರ್, ವೇರ್ ದೇ ಹಾವ್ ಬಿಲ್ಟ್ ಮ್ಯಾನ್ಯುಲ್ಸ್. ನೋಡಿ, ಇವತ್ತಿದೆ ನಮ್ಮಲ್ಲಿ ಮ್ಯಾನ್ಯುಲ್ಸ್, ಕೇಳಿದ್ರ? ಹ್ಯಾವ್ ಯು ಅವೇರ್ ಆಫ್ ಮ್ಯಾನ್ಯುಲ್ಸ್? ಮ್ಯಾನ್ಯುಲ್ಸ್ ಅಥವಾ ಅದನ್ನು ನಾನು ಏನಂತೀವಿ, ಸೆಸ್ಪೂಲ್ಸ್. ಸೆಸ್ಪೂಲ್ಸ್, ಮ್ಯಾನ್ಯುಲ್ಸ್ ಆರ್ ಸೆಸ್ಪೂಲ್ಸ್. ರೈಟ್ ರಿಮೆಂಬರ್, ಮ್ಯಾನ್ಯುಲ್ಸ್ ಆರ್ ಸೆಸ್ಪೂಲ್ಸ್ ಅಂತ ಕರಿತೀವಿ. ಮ್ಯಾನ್ಯುಲ್ಸ್ ಆರ್ ಸೆಸ್ಪೂಲ್ಸ್, ಡೋಂಟ್ ಫರ್ಗೆಟ್. ವೈ? ಟು ಕ್ಲಿಯರ್, ಟು ಕ್ಲಿಯರ್ ಸೆವೇಜ್, ಟು ಕ್ಲಿಯರ್ ಸೆವೇಜ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಆ ಕೊಳಚೆ ಏನಿದೆ, ಕೊಳಚೆಯನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ. ಟು ಕ್ಲಿಯರ್ ಸೆವೇಜ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಒನ್ಸ್ ಇಫ್ ದೇ ಕ್ಲಿಯರ್ ಸೆವೇಜ್ ಅಂದರೆ ಇಟ್ ಲೀಡ್ಸ್ ಟು ವಾಟ್? ಹೈಜೀನ್ ಅಂಡ್ ಸ್ಯಾನಿಟೇಷನ್. ಓಕೆ, ಇಟ್ ಲೀಡ್ಸ್ ಟು ಹೈಜೀನ್ ಅಂಡ್ ಸ್ಯಾನಿಟೇಷನ್. ಇಸ್ ಇಟ್ ಕ್ಲಿಯರ್ ಪಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಟ್ ಲೀಡ್ಸ್ ಟು ಹೈಜೀನ್ ಅಂಡ್ ಸ್ಯಾನಿಟೇಷನ್. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಒನ್ಸ್ ಇಫ್ ಸ್ಯಾನಿಟೇಷನ್ ಅಂಡ್ ಹೈಜೀನ್ ಇಸ್ ದೇರ್, ವಾಟ್ ಇಟ್ ಕನ್ನೋಟ್ಸ್? ಪಬ್ಲಿಕ್ ಹೆಲ್ತ್. ಇನ್ ಪಬ್ಲಿಕ್ ಹೆಲ್ತ್, ವಿಚ್ ಆರ್ ದಿ ಟೂ ಪ್ರೀ ರೆಕ್ವಿಸಿಟ್ ಮೆಷರ್ಸ್? ಸ್ಯಾನಿಟೇಷನ್ ಅಂಡ್ ಹೈಜೀನ್. ಸಾರ್ವಜನಿಕ ಆರೋಗ್ಯ ಅಂತ ಹೇಳಿದಾಗ ತುಂಬ ಮುಖ್ಯವಾದಂಥದ್ದು ಯಾವುದು ಅಂತ ಕೇಳಿದ್ರೆ, ಒಂದು ನೈರ್ಮಲ್ಯೀಕರಣ, ಇನ್ನೊಂದು ಶುಚಿತ್ವ ಅಂತ ಕರಿತೀವಿ. ಆರ್ ಗೆಟ್ ಮೀ ಪಾಯಿಂಟ್ಸ್? ಟ್ರೈ ಟು ರಿಮೆಂಬರ್. ಅಂಡ್ ದೆನ್ ವೇರ್ ದಟ್ ವೆಲ್ ಪ್ಲಾನ್ ಡ್ರೈನೇಜ್ ಸಿಸ್ಟಮ್ ಇಟ್ ವಾಸ್ ಬಿಲ್ಟ್ ಬೈ ಯೂಸಿಂಗ್, ಏನೇನು ಯೂಸ್ ಮಾಡ್ತಾ ಇದ್ರು ಅಂತ, ಜಸ್ಟ್ ಫಾರ್ ಯುವರ್ ರೆಫರೆನ್ಸ್, ಒಂದು ಬರ್ಂಟ್ ಬ್ರಿಕ್ಸ್ನ ಯೂಸ್ ಮಾಡ್ತಾ ಇದ್ರು. ದ ಯೂಸ್ಡ್ ಬರ್ಂಟ್ ಬ್ರಿಕ್ಸ್. ಅಂಡ್ ದೆನ್ ದ ಸೆಕೆಂಡ್ ಇಂಪಾರ್ಟೆಂಟ್ ಒನ್, ಜಿಪ್ಸಮ್. ಈಸ್ ಇಟ್ ನಾಟ್ ಟುಡೇ ವಿ ಆರ್ ಯೂಸಿಂಗ್ ಜಿಪ್ಸಮ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸಿಮೆಂಟ್? ಯಾ. ಅಂಡ್ ದೆನ್ ಮಾರ್ಟರ್. ಮಾರ್ಟರ್ ಕೇಳಿದಿರಪ್ಪ, ಇದು ಮಾರ್ಟರು. ಸಿವಿಲ್ ಇಂಜಿನಿಯರ್ಸ್ ಯಾರಾದರೂ ಇದ್ದೀರಪ್ಪ ಕೈ ಎತ್ತಿ? ಏಯ್, ದೋಸ್ ಹೂ ಹೇಳ್ಡ್ ಫ್ರಮ್ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಓ ಈ ಶಿಷ್ಯ ಇದೆಯಾ? ಈ ಮಾರ್ಟರ್ ಅಂದ್ರೆ ಏನು ಹೇಳಿ ಶಿಷ್ಯ? ವಾಟ್ ಇಸ್ ಎ ಅಪ್ಲಿಕೇಶನ್ ಆಫ್ ಮಾರ್ಟರ್ ಮ? ತಕ್ಕಂತ ಹೇಳ್ಬೇಕು ನೀನು. ಯಾಕೆಂದ್ರೆ ಇವಾಗ ನಾನು ನಾಳೆ ಬೆಳಿಗ್ಗೆ ಒಂದು ಸೈಟ್ ತಗೊಳ್ತೀನಿ ಅಂತ ಇಟ್ಕೋ, 100x100
ಶಿಷ್ಯನಿಗೆ ಕೊಡ್ತೀನಿ, ಏ ಶಿಷ್ಯ ತಕ್ಕದಾಗ ಮನೆ ಕಟ್ಟಬೇಕು ಅಂತೀನಿ. ಹಾಂ, ವೆನ್ ಎವರ್ ಯು ವಿಲ್ ಗಿವ್ ಪ್ಲ್ಯಾನ್ನು, ಐ ಮಸ್ಟ್ ಹ್ಯಾವ್ ದಿ ಫಸ್ಟ್ ಇಂಪ್ರೆಷನ್ ಬೈ ಯುವರ್ ಪ್ಲಾನಿಂಗ್ ಪ್ರಾಸೆಸ್. ಹೇಳಿ ಶಿಷ್ಯ, ಮಾರ್ಟರ್ ಏನಕ್ಕೆ ಶಿಷ್ಯ, ಮಾರ್ಟರ್ ಏನಕ್ಕೆ ಶಿಷ್ಯ, ಮಾರ್ಟರ್ ಅಂದ್ರೆ ಏನು ಶಿಷ್ಯ? ಏಯ್, ಮಾರ್ಟರ್ ಅನ್ನೋದೇನು ಅಂದರೆ ಇಟ್ಸ್ ಎ ಕ್ವಾಲಿಟೇಟಿವ್ ಬೈಂಡಿಂಗ್ ಮೆಟೀರಿಯಲ್ ಶಿಷ್ಯ. ಏಯ್, ವಾಟ್ ಇಸ್ ದಿಸ್? ಇಟ್ಸ್ ಎ ಕ್ವಾಲಿಟೇಟಿವ್ ಬೈಂಡಿಂಗ್ ಮೆಟೀರಿಯಲ್. ಅಲ್ಲಿ ಬರ್ಕೊಳ್ಳಿ, ಕ್ವಾಲಿಟೇಟಿವ್ ಬೈಂಡಿಂಗ್ ಮೆಟೀರಿಯಲ್ ಮಾರ್ಟರ್. ಸೀಪ, ವೆನ್ ಟೂ ಬ್ರಿಕ್ಸ್ ಆರ್ ದೇರ್ ಮೀನ್ಸ್ ಹೌ ವಿ ಕ್ಯಾನ್ ಬೈಂಡ್ ಬೈ ಯೂಸಿಂಗ್ ಮಾರ್ಟರ್ ಓನ್ಲಿ ಟು ಫಿಲ್ ದಿ ಗ್ಯಾಪ್ಸ್ ಬಿಟ್ವೀನ್ ಟೂ ಬ್ರಿಕ್ಸ್ ಆರ್ ಗಿಡಮಿ ಪಾಯಿಂಟ್ ದೇರ್ ಬೈ ಇಟ್ ಮೇನ್ಲಿ ಸರ್ವ್ಡ್ ಆಸ್ ಎ ಕ್ವಾಲಿಟೇಟಿವ್ ಬೈಂಡಿಂಗ್ ಮೆಟೀರಿಯಲ್. ಟುಡೇ ವಿ ಆರ್ ಯೂಸಿಂಗ್, ವಾಟ್ ವಿ ಆರ್ ಯೂಸಿಂಗ್? ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ವಿ ಆರ್ ಯೂಸಿಂಗ್ ಇನ್ ಆರ್ಡರ್ ಟು ಎನ್ಶೂರ್ ಆಸ್ ಎ ಬೈಂಡಿಂಗ್ ಪ್ರಾಸೆಸ್. ಟೈಟ್ ರಿಮೆಂಬರ್, ಟು ಗಿವ್ ಆರ್ ಟು ಎನ್ಶೂರ್ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ ಟು ಅವರ್ ಬಿಲ್ಡಿಂಗ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದೇರ್ ಬೈ ಕ್ವಾಲಿಟೇಟಿವ್ ಬೈಂಡಿಂಗ್ ಮೆಟೀರಿಯಲ್ ಬರ್ಂಟ್ ಬ್ರಿಕ್ಸ್, ಜಿಪ್ಸಮ್ ಅಂಡ್ ಮಾರ್ಟರ್. ಇನ್ನೊಂದು ಬಿಟುಮಿನ್, 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 ಬಿಟುಮಿನ್ ಅಂದ್ರೆ ಏನು ಚಂದ್ರ? ಡಾಂಬರ್, ಯಾ ಬಿಟುಮಿನ್. ಆ ಬಿಟುಮಿನ್ ಅನ್ನೋದು ಏನಿದೆ ಅದನ್ನೇನು ಹೇಳ್ಬೋದು, ಬರ್ಕೊಳ್ಳಿ, ವಾಟರ್ ಪ್ರೂಫ್ ಮೆಟೀರಿಯಲ್, ವಾಟರ್ ಪ್ರೂಫ್ ಮೆಟೀರಿಯಲ್, ನೀರಿನ ಸೋರಿಕೆಯನ್ನು ತಡೆಗಟ್ಟುವ ವಸ್ತು. ಇವತ್ತು ಬೇರೆ ಬೇರೆ ಎಲ್ಲ ಯೂಸ್ ಮಾಡ್ತೀರಾ, ಅದ್ಯಾವುದೋ ಎಮ್ ಸೀಲ್ ಅಂತೆ, ರೋಪ್ ಸಿಮೆಂಟು, ಕರೆಕ್ಟಾ? ಯು ಆರ್ ಯೂಸಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಟೀರಿಯಲ್ಸ್, ಮಾಡರ್ನ್ ಮೆಟೀರಿಯಲ್ಸ್. ಹಾಂ, ಅದಕ್ಕೆ ಇನ್ನೂ ಸಖತ್ತಾಗಿ ಬರೀಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಟು ಪ್ಲಗ್ ದಿ ಪಿಲ್ಪಿರೇಜ್ ನೋಡಿ, ಇದು ಸಖತ್, ಇದು ಟು ಪ್ಲಗ್ ದಿ ಪಿಲ್ಪಿರೇಜ್. ನೀವೇನು ಬರೀತೀರ ಶಿಷ್ಯಂದ್ರು? ಲೀಕೇಜ್ ಅಂತೀರ. ಹಾಂ, ಯಾ, ವಾಟ್ ಯು ಯೂಸ್ ಟು ರೈಟ್? ಯೂಸ್ ಟು ರೈಟ್ ಟು ಪ್ಲಗ್ ದಿ ಲೀಕೇಜ್ ಅಂತ. ಹಾಂ, ಟು ಪ್ಲಗ್ ದಿ ಪಿಲ್ಪಿರೇಜ್, ಅದು ಸ್ಟ್ಯಾಂಡರ್ಡ್. ಓಡ್ಸ್, ಆಟ ಆಡಬೇಕು ಓಡ್ಸ್ ಜೊತೆ. ಹಾಂ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ನಿಮಗೂ ಬರುತ್ತೆ ಶಿಷ್ಯಂದ್ರ, ಆದರೆ ನೀವೇನು ಮಾಡ್ತಾ ಇರ್ತೀರ? ಟ್ರೈ ಮಾಡಲ್ಲ ನೀವು ಶಿಷ್ಯಂದ್ರು. ಯಾವುದಾದ್ರೂ ಹಿಂದೂ ನ್ಯೂಸ್ ಪೇಪರ್ ಎತ್ಕೊಂಡ್ರೆ ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತೀರ. ಓ, ಇದು ಅರ್ಥ ಆಗ್ತಾ ಇಲ್ಲ ಹಿಂದೂ ನ್ಯೂಸ್ ಪೇಪರು, ಇದು ಓದೋದೇ ಬೇಡ ಅಂತ. ಕರೆಕ್ಟಾ? ನಿಮ್ಮ ಸೈಕಾಲಜಿ ಅದು. ನೋ, ಯು ಮಸ್ಟ್ ರೆಸಿಸ್ಟ್. ಏ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾರ್, ಟ್ರೈ ಟು ರೆಸಿಸ್ಟ್, ಟ್ರೈ ಟು ಪರ್ಸಿಸ್ಟ್. ಯು ಮಸ್ಟ್ ಪರ್ಸಿಸ್ಟ್ ಇನ್ ಯುವರ್ ಅಟೆಂಪ್ಟ್ಸ್. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಪರ್ಸಿಸ್ಟ್ ಮಾಡ್ಕೋಬೇಕು, ನೀಟಾಗಿ ಡಿಕ್ಷನರಿ ಇಟ್ಕೋಬೇಕು. ಯಾವುದನ್ನು ಅಷ್ಟು ಈಸಿಯಾಗಿ ಬರಲ್ಲ ಚಂದ್ರ, ಎಸ್ಪೆಷಲಿ ನಾಲೆಡ್ಜ್. ಅದೇ ಒಂದು ದುಡ್ಡಿದ್ರೆ ಒಂದು 10 ಲಕ್ಷ ಎತ್ಕೊಂಡು ಹೋಗ್ಬಿಟ್ರೆ ಮನೆಗೆ ಏನು ಬೇಕೋ ಎಲ್ಲ ಒಂದು ಲಾರಿ ತುಂಬ ಹಾಕೊಂಬರ್ಬೋದು. ಅದು ಹೌದಾ? 10 ಲಕ್ಷ ಕೊಡ್ತೀನಪ್ಪ, ನಾಲೆಡ್ಜ್ ಎಲ್ಲ ಕೊಟ್ಬಿಡು ಅಂದ್ರೆ ಆಗುತ್ತಾ? ನೋ ವೇ ಯಾರ್. ಯಾ, ಇಟ್ಸ್ ಎ ಪ್ರೋಸೆಸ್ ಓರಿಯೆಂಟೆಡ್ ಕಾನ್ಸೆಪ್ಟ್. ಯಾ, ನಾಲೆಡ್ಜ್ ಇಸ್ ಪ್ಯೂರ್ಲಿ ಪ್ರೋಸೆಸ್ ಓರಿಯೆಂಟೆಡ್. ಇಟ್ ವಿಲ್ ಟೇಕ್ ಇಯರ್ಸ್ ಟು ಅಸಿಮ್ಯುಲೇಟ್ ಎ ರೆಸ್ಪೆಕ್ಟಿವ್ ಕ್ವಾಂಟಮ್ ಆಫ್ ನಾಲೆಡ್ಜ್. ಯಾ, ಟೈ ಟು ರಿಮೆಂಬರ್. ಹ್ಞೂ, ಇಲ್ಲಾಂದರೆ ಬೇರೆ ಒಂದು ಇದನ್ನು ಹಂಗೆ ತೊಗೊಂಬಂದ್ಬಿಡು. ಈ ನೋಡ್ರಿ, ಆಗಿನ ಕಾಲದಲ್ಲೇ 5000 years ಬ್ಯಾಕ್ ಹೌ ದೇ ಅಪ್ಲೈಡ್ ಟೆಕ್ನಿಕಲ್ ಸ್ಕಿಲ್ಸ್, ದೇರ್ ಪ್ರೊಫೆಷ್ನಾಲಿಸಮ್, ದೇರ್ ಪ್ರೊಫೆಷ್ನಾಲಿಸಮ್ ಇನ್ ದೇರ್ ಸಿಟೀಸ್. ದಟ್ಸ್ ವೈ ಟಿಲ್ ಟುಡೇ ದಿ ಅರಪ್ಪನ್ ಸಿಟೀಸ್ ಆರ್ ದಿ ಫಂಡಮೆಂಟಲ್ ಫೌಂಡೇಶನ್ಸ್ ಆಫ್ ಮಾಡರ್ನ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್. ವಿಚ್ ಆರ್ ಫಂಡಮೆಂಟಲ್ ಫೌಂಡೇಶನ್ಸ್? ಅರಪ್ಪನ್ ಸಿಟೀಸ್ ವರ್ ಫಂಡಮೆಂಟಲ್ ಫೌಂಡೇಶನ್ಸ್. ಐ ರಿಮೆಂಬರ್, ಲೇಟರ್ ಆನ್ ವಿಲ್ ಡಿಸ್ಕಸ್. ಇದೇನು ಇದೆಯಲ್ಲ, ಈ ಒಂದು ಬರ್ಂಟ್ ಬ್ರಿಕ್ಸ್, ಜಿಪ್ಸಮ್, ಮಾರ್ಟರ್ ಅಂಡ್ ಬಿಟುಮಿನ್. ಈ ಬಿಟುಮಿನ್ ಇದೆಯಲ್ಲ, ಅದನ್ನು ಎಲ್ಲಿಂದ ತರ್ತಾ ಇದ್ರು ಅಂದರೆ ಇಂಕ್ ವೆಲ್. ಅಲ್ಲಿ ಬರ್ಕೊಳ್ಳಿ, ದ ಬಿಟುಮಿನ್ ವಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಂಕ್ ವೆಲ್. ಇಟ್ ವಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಂಕ್ ವೆಲ್. ಶಾಯಿ ಬಾವಿ ಅಂತ ಕರಿತೀವಿ ಆ ಇಂಕ್ ವೆಲ್. ಆ ಇಂಕ್ ವೆಲ್ ಎಲ್ಲಿತ್ತಪ್ಪ ಅಂದರೆ ಅರಪ್ಪನ್ಸ್ಗೆ ಸೋರ್ಸ್, ಶಾವುಂದಾರು. ಏಯ್, ನೋಡ್ಕೊಳ್ಳಿ, ಹಂಗೆ ಅವಾಗಿಂದ ಅದು ಬರ್ತಾ ಇದೆ ಒಂದು ಕಾನ್ಸೆಪ್ಟು, ಶಾವುಂದಾರು. ವೇರ್ ವಾಸ್ ದಟ್ ಇಂಕ್ ವೆಲ್? ಮೀನ್ಸ್ ಚಾವುಂದಾರು. ಓಕೆಪ್ಪ, ಚಾವುಂದಾರು. ಏ, ದಿಸ್ ಮಚ್ ಇಸ್ ಕ್ಲಿಯರ್ ಆಲ್ ಆಫ್ ಯು? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಚಾವುಂದಾರು ಅಂತ ನಾವು ಕರಿತೀವಿ ಇಂಕ್ ವೆಲ್. ದೆನ್ ಎವ್ರಿ ಹೌಸ್ ಇಟ್ ವಾಸ್ ಕನೆಕ್ಟೆಡ್ ಟು ಡ್ರೈನೇಜ್ ಸಿಸ್ಟಮ್. ಪ್ರತಿ ಒಂದು ಮನೆಯನ್ನು ಈ ಒಂದು ಚರಂಡಿ ವ್ಯವಸ್ಥೆಗೆ ಸಂಪರ್ಕ ಕಲ್ಪಿಸಲಾಗಿತ್ತು. ಹೋಲಿಸ್ಟಿಕಲಿ ಎವ್ರಿ ಹೌಸ್ ವಾಸ್ ಕನೆಕ್ಟೆಡ್ ಟು ಡ್ರೈನೇಜ್ ಸಿಸ್ಟಮ್. ಎವ್ರಿ ಹೌಸ್ ಇಟ್ ವಾಸ್ ಕನೆಕ್ಟೆಡ್ ಟು ಡ್ರೈನೇಜ್ ಸಿಸ್ಟಮ್. ರೈಟ್ ರಿಮೆಂಬರ್, ನಾಟ್ ಓನ್ಲಿ ಇಟ್ ವಾಸ್ ಕನೆಕ್ಟೆಡ್ ಟು ಡ್ರೈನೇಜ್ ಸಿಸ್ಟಮ್, ದ ಎಂಟೈರ್ ಡ್ರೈನೇಜ್ ಸಿಸ್ಟಮ್ ಇಟ್ ವಾಸ್ ಕವರ್ಡ್ ಬೈ ಸ್ಲ್ಯಾಬ್ಸ್. ಇದೊಂದು ಬರ್ಕೊಳ್ಳಿ, ದ ಎಂಟೈರ್ ಡ್ರೈನೇಜ್ ಸಿಸ್ಟಮ್ ವಾಸ್ ಕವರ್ಡ್ ಬೈ ಸ್ಲ್ಯಾಬ್ಸ್. ಎಂಟೈರ್ ಡ್ರೈನೇಜ್ ಸಿಸ್ಟಮ್ ವಾಸ್ ಕವರ್ಡ್ ಬೈ ಸ್ಲ್ಯಾಬ್ಸ್.
ಇವತ್ತೆಷ್ಟೋ ಕಡೆ ಸ್ಲ್ಯಾಬ್ಸೇ ಇಲ್ಲ, ಓಪನ್ ಡ್ರೈನೇಜ್ ಸಿಸ್ಟಮ್ ಇದೆ. ಕರೆಕ್ಟಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಟ್ ವಾಸ್ ಕವರ್ಡ್ ಬೈ ಸ್ಲ್ಯಾಬ್ಸ್, ಮೋಸ್ಟ್ ಅಡ್ವಾನ್ಸ್ಡ್. ಯಾಕೆ? ದೆನ್ ಔ ದೇ ಅಚೀವ್ಡ್ ಆಲ್ ದೀಸ್ ಅಡ್ವಾನ್ಸ್ಡ್ ಮೆಷರ್ಸ್ ಮೀನ್ಸ್ ಎಫೆಕ್ಟಿವ್, ಅಲ್ಲಿ ಬರ್ಕೊಳ್ಳಿ, ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ದ ಹರಪ್ಪನ್ಸ್ ಫಾಲೋಡ್ ಎಫಿಷಿಯಂಟ್ ಎಫೆಕ್ಟಿವ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ದೇ ಫಾಲೋಡ್ ಎಫೆಕ್ಟಿವ್ ಎಫಿಷಿಯಂಟ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಅಂಡರ್ಲೈನ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಕ್ಲಿಯರ್ ನೋ? ದಟ್ ಇಸ್ ದಿ ರೀಸನ್, ದಟ್ ಈಸ್ ದಿ ರೀಸನ್. ಅಂಡ್ ನಾಟ್ ಓನ್ಲಿ ದಟ್, ಅಲ್ಲಿ ಬರ್ಕೊಳ್ಳಿ, ಅಕಾರ್ಡಿಂಗ್ ಟು ಆರ್ ಎಸ್ ಶರ್ಮಾ, ಈ ಥರ ಸ್ಟೇಟ್ಮೆಂಟ್ಸ್ ಬರೀಬೇಕು ನೀವು. ಅಕಾರ್ಡಿಂಗ್ ಟು ಆರ್ ಎಸ್ ಶರ್ಮಾ ಹೂ ವಾಸ್ ಆರ್ ಎಸ್ ಶರ್ಮಾ, ಬರ್ಕೊಳ್ಳಿ, ಎ ಫೇಮಸ್, ಹಂಗೆ ಬರೀಬೇಕು ನೀವು, ಫೇಮಸ್ ಲೆಫ್ಟಿಸ್ಟ್ ಹಿಸ್ಟೋರಿಯನ್. ಸುಮ್ಮನೆ ಹಂಗೆ ಬರೀಬಾರ್ದು, ಪ್ಲೈನ್ ಆಗಿ. ದ ಫೇಮಸ್ ಲೆಫ್ಟಿಸ್ಟ್ ಹಿಸ್ಟೋರಿಯನ್ ಆರ್ ಎಸ್ ಶರ್ಮಾ, ಫೇಮಸ್ ಲೆಫ್ಟಿಸ್ಟ್ ಹಿಸ್ಟೋರಿಯನ್. ಲೆಫ್ಟಿಸ್ಟ್ ಹಿಸ್ಟೋರಿಯನ್ ಅಕಾರ್ಡಿಂಗ್ ಟು ಆರ್ ಎಸ್ ಶರ್ಮಾ, ಸ್ಪಿಟ್ಟಿಂಗ್ ಆನ್ ರೋಡ್ಸ್, ಸ್ಪಿಟ್ಟಿಂಗ್ ಆನ್ ರೋಡ್ಸ್ ವಾಸ್ ಕಂಪ್ಲೀಟ್ಲಿ ಪ್ರಾಹಿಬಿಟೆಡ್. ರೈಟ್, ರಿಮೆಂಬರ್, ಕಂಪ್ಲೀಟ್ಲಿ ಪ್ರಾಹಿಬಿಟೆಡ್. ಇಸ್ ಇಟ್ ಟುಡೇ ವಿ ಆರ್ ಫಾಲೋಯಿಂಗ್ ಇಟ್? ನೋ ವೇ. ಕರೆಕ್ಟ್? ರೈಟ್, ರಿಮೆಂಬರ್, ಕಂಪ್ಲೀಟ್ಲಿ ವೇರ್ ದಿ ಸ್ಪಿಟ್ಟಿಂಗ್ ವಾಸ್ ಕಂಪ್ಲೀಟ್ಲಿ ಪ್ರಾಹಿಬಿಟೆಡ್. ಸಿ, ಇನ್ ಆರ್ಡರ್ ಟು ಸ್ಪಿಟ್ ಅಟ್ ದಟ್ ಟೈಮ್ ಹರಪ್ಪನ್ಸ್ ದೇ ಪ್ರೊವೈಡೆಡ್ ಸ್ಪಿಟೂನ್ಸ್. ರೈಟ್, ಅಂಡರ್ಸ್ಟ್ಯಾಂಡ್, ದೇ ಪ್ರೊವೈಡೆಡ್ ಸ್ಪಿಟೂನ್ಸ್. ವಾಟ್ ಆರ್ ಸ್ಪಿಟೂನ್ಸ್? ಸ್ಪಿಟೂನ್ಸ್ ಅಂದ್ರೆ ಏನು ಹೇಳಿ? ಉಗುಳೋದಕ್ಕೆ ಜಾಗ ಇರುತ್ತೆ, ದೇರ್ ಈಸ್ ಅ ಸಪರೇಟ್ ಪ್ಲೇಸ್ ಟು ಸ್ಪಿಟ್. ವೇರ್ ಇಯರ್ ಮಾರ್ಕ್ಡ್ ಪಾರ್, ನೋಡಿ, ವೇರ್ ದೇ ಮಸ್ಟ್ ಅಡಿಯರ್ ಟು, ದೇ ಮಸ್ಟ್ ಅಡಿಯರ್ ಟು ಸ್ಪಿಟೂನ್ಸ್. ದ ಪೀಪಲ್ ಮಸ್ಟ್ ಅಡಿಯರ್ ಟು ಸ್ಪಿಟೂನ್ಸ್. ಟ್ರೈ ಟು ರಿಮೆಂಬರ್, ಅದು ಅದರಲ್ಲೇ ಸ್ಪಿಟ್ ಮಾಡಬೇಕಾಗಿತ್ತು. ಬಟ್ ನಾವೇನಿಲ್ಲ, ವಿತ್ ಅವರ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್, ವೇರ್ ಎವರ್ ವೀಸ್ ಟು ಗೆಟ್ ದಟ್ ಮ್ಯೂಕಸ್, ವೀಸ್ ಟು ಸ್ಪಿಟ್ ಇಮಿಡಿಯೇಟ್ಲಿ, ವಿಚ್ ಅವರ್ ಪ್ಲೇಸ್ ಇಟ್ ಮೇ ಬಿ. ಕರೆಕ್ಟ್ ಪಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದಟ್ಸ್ ವೈ ವಿ ಹ್ಯಾವ್ ಟು ಅಡಿಯರ್ ಟು ವಾಟ್? ಸಿವಿಕ್ ಸೆನ್ಸ್. ವಿ ಹ್ಯಾವ್ ಟು ಅಡಿಯರ್ ಟು ಸಿವಿಕ್ ಸೆನ್ಸ್. ಹೌದಾ? ಆ ನಾಗರಿಕ ಪ್ರಜ್ಞೆ ಇದೆಯಲ್ವಾ, ಅದು ತುಂಬ ಇಂಪಾರ್ಟೆಂಟ್. ಆ ನಾಗರಿಕ ಪ್ರಜ್ಞೆ ಇರಬೇಕು ಅದಕ್ಕೆ, ಇಲ್ಲಾಂದ್ರೆ ಆಗಲ್ಲ ಅದು. ನೋಡ್ರಿ, ಆಗಿನ ಸಂದರ್ಭದಲ್ಲಿ ಸ್ಪಿಟೂನ್ಸ್, ಆಮೇಲೆ ಇನ್ನೊಂದೇನು, ಗಾರ್ಬೇಜ್ ಬಿನ್ಸ್. ಏಯ್, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಈವನ್ ದೇ ಹಾವ್ ಕಾನ್ಸ್ಟಿಟ್ಯೂಟೆಡ್ ಗಾರ್ಬೇಜ್ ಬಿನ್ಸ್. ಇವತ್ತು ನೋಡಿ, ಗಾರ್ಬೇಜ್ ಬಿನ್ಸ್ ಹಿಂಗಿರ್ಬೇಕು, ಈ ಪೋರ್ಷನ್, ಈ ಇದರಲ್ಲಿ ಹಿಂಗಿರುತ್ತೆ. ಹ್ಯಾವ್ ಯು ಸೀನ್ ದ ಪೊಸಿಷನ್ ಆಫ್ ಗಾರ್ಬೇಜ್ ಬಿನ್ಸ್? ಇಟ್ ಮಸ್ಟ್ ಬಿ ಅಪ್ವರ್ಡ್. ನೋ, ಸಮಟೈಮ್ಸ್ ವೇರ್ ಯು ಕ್ಯಾನ್ ಸಿ ದಿಸ್ ಡೌನ್ವರ್ಡ್ ಪೊಸಿಷನ್ ಆಫ್ ಗಾರ್ಬೇಜ್ ಬಿನ್ಸ್. ಟ್ರೈ ಟು ರಿಮೆಂಬರ್, ಗಾರ್ಬೇಜ್ ಬಿನ್ಸ್. ವೈ ಗಾರ್ಬೇಜ್ ಬಿನ್ಸ್ ಪಾ? ಏ, ಗಾರ್ಬೇಜ್ ಬಿನ್ಸ್ ಏನು ಕೇಳಿ, ಕನ್ನಡದಲ್ಲಿ ಏನಂತೀರಾ ಗಾರ್ಬೇಜ್ ಬಿನ್ಸ್ನ? ಹೌದಾ, ಕನ್ನಡದಲ್ಲಿ ಹೇಳಿ ಕರೆಕ್ಟಾಗಿ. ಗಾರ್ಬೇಜ್ ಬಿನ್ಸ್ನ ಕನ್ನಡದಲ್ಲಿ ಏನು ಕರೀತೀರಾ? ಆಹಾ, ವಾಟ್ ಇಸ್ ದಿಸ್ ಐಸೆ? ಕಸದ ತೊಟ್ಟಿ ಅಂತೆ. ಆಹಾ, ಏನು ಹೇಳಿದೆ? ಹೌ ಕಮ್ ಐಸೆ? ತ್ಯಾಜ್ಯ ವಿಲೇವಾರಿ ಬುಟ್ಟಿ. ಯಾರು ಇದು ಹಿಂಗೆ ಬರಬೇಕು, ತ್ಯಾಜ್ಯ ವಿಲೇವಾರಿ ಬುಟ್ಟಿ ಅಂತ ಬರೀಬೇಕು. ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಹೆಂಗೆ ನೀವು, ಏ ಯಾಕೆ ಗೊತ್ತಪ್ಪ? ಸಿ, ದಟ್ಸ್ ವಾಟ್ ಐ ಟೋಲ್ಡ್, ಸ್ಪೆಸಿಫಿಸಿಟಿ. ಯಾ, ಯು ಮಸ್ಟ್ ಬಿ ಸ್ಪೆಸಿಫಿಕ್. ಇವಾಗ ಕಾನ್ಸ್ಟಿಟ್ಯೂಷನ್, ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಹಿಸ್ಟ್ರಿ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಹ್ಞೂ ಚಂದ್ರ, ಇವಾಗ ನಾನು ಈ ಥರ ಬರೆದು ಹಿಂಗಾಕಿ ಹಿಂಗೆ ಈ ಥರ ಹಾಕಿದ್ರೆ ನಾನು ನಿಮಗೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ನ ಹೇಳ್ಕೊಡ್ಬೇಕಾದ್ರೆ ನಾನು ಕರೆಕ್ಟಾಗಿ ಹೇಳ್ಕೊಡ್ಬೇಕು ನಿಮಗೆ ಇದನ್ನು. ಔ ವಿ ಕ್ಯಾನ್ ಕನೆಕ್ಟ್ ದಿಸ್ ಫೋರ್ ವಿತ್ ದಿ ಟಾಲೆಸ್ಟ್ ಟವರ್? ಇದನ್ನು ಹೆಂಗೆ ಹೇಳ್ಕೊಡ್ಬೇಕು, ಅದೇ ವರ್ಡ್ಸಲ್ಲಿ ನಾನು ಹೇಳ್ಕೊಡ್ಬೇಕು ನಿಮಗೆ. ಹಾಂ, ಪಂಚಾಯತ್ನ ಅಂತಲೇ ಹೇಳ್ಕೊಡ್ಬೇಕು ನಾನು ನಿಮಗೆ, ದೆನ್ ಇಟ್ ಈಸ್ ಪರ್ಫೆಕ್ಟ್. ಪಂಚಾಯತ್ನ ಕರೆಕ್ಟ್? ನಾನು ನೀವು ಬರೆದ್ಬಿಟ್ಟು ಫೈವ್ ಸ್ಟ್ರಕ್ಚರ್ಸ್ ಅಂದರೆ ಗಾನ್. ಯಾ, ತುಂಬ ಸಿಂಪಲ್ ಒಂದಿದು. ಇನ್ನೊಂದೇನು ಬರಿಬೋದು, ಸಬ್ಸಿಡಿಯರಿ ಶ್ರೇನ್ಸ್. ಇದು ಕರೆಕ್ಟು. ಫೈವ್ ಸ್ಟ್ರಕ್ಚರ್ಸ್ಗೂ ಸಬ್ಸಿಡಿಯರಿ ಶ್ರೇನ್ಸ್ಗೂ ಡಿಫ್ರೆನ್ಸ್ ಇದೆಯಾ? ಇದೆ.
ದಿಸ್ ಇಸ್ ವೇರ್ ಇಟ್ ವಿಲ್ ಮೇಕ್ ಡಿಫ್ರೆನ್ಸ್. ಇಲ್ಲಿ ಇರೋ ಚಂದ್ರ ಆಟ ಆಡಬೇಕಾಗಿರೋದು ನೀವು ಇಲ್ಲಿ ಇಲ್ಲಿ ಆಟ ಆಡಬೇಕು. ಯಾರ ಜೊತೆ? ಇವ್ಯಾಲ್ಯೂಯೇಟರ್ ಜೊತೆ ಆಟ ಆಡಬೇಕು. ಮಗ ನೋಡೋ ನೀನು ಕೇಳಿದೀಯಾ ಕ್ವಶನ್, ನೋಡು ಹೆಂಗೆ ಬರ್ದಿದ್ದೀನಿ ಆನ್ಸರು. ಖುಷಿಯಾಗ್ಬಿಡ್ಬೇಕು ಮಗನಿಗೆ, ಅವನಿಗೆ ಏನು ಬರ್ದವನೆ ಈರೋ. ಫಾರ್ ಹೂಮ್ ವಿ ಹ್ಯಾವ್ ಟು ಸ್ಯಾಟಿಸ್ಫೈ? ಇವ್ಯಾಲ್ಯೂಯೇಟರ್ ಓನ್ಲಿ. ಈ ವಿಲ್ ಬಿ ದಿ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಹೌದಾ? ಹ್ಞೂ ಚಂದ್ರ, ಹ್ಞೂನ್ರಪ್ಪ. ಇನ್ನೊಂದು ಆಬ್ಜೆಕ್ಟಿವ್ ಟೈಪಲ್ಲಿ ಯಾರು ಇವ್ಯಾಲ್ಯೂಯೇಟರು? ಸ್ಯಾಂಪೆರ. ಗೊತ್ತಾ ಇದು ಸ್ಯಾಂಪೆರ ನೋಡಿ, ಇದರಲ್ಲಿ ನೋಡಿ ಹಿಂಗಿಟ್ಟಿದ ತಕ್ಷಣ ಶೀಟು ಯಾವುದು ಗ್ಲೋ ಆಗಬೇಕು? ಗ್ರೀನ್. ಹಾಂ, ಗ್ರೀನ್ ಗ್ಲೋ ಆಗಬೇಕು. ರೆಡ್ ಬಂದರೆ ಔಟ್, ಎಲ್ಲೋ ಬಂದ್ರೂ ಔಟ್. ಓನ್ಲಿ ಗ್ರೀನ್. ಗ್ರೀನ್ ಇಸ್ ಟು ಗೋ, ಗ್ರೀನ್ ಇಸ್ ಟು ಪ್ರೋಗ್ರೆಸ್, ಗ್ರೀನ್ ಇಸ್ ಟು ಪ್ರಾಲಿಪರೇಟ್, ಗ್ರೀನ್ ಇಸ್ ಟು ಪ್ರಾಸ್ಪರಸ್. ಓ, ಏನೇನು ಬರೀಬೋದು? ಓನ್ಲಿ ಗ್ರೀನ್. ಎಸ್ ಆರ್ ನೋ? ಎಸ್. ಲೈಫ್ ಮಸ್ಟ್ ಬಿ ಗ್ರೀನ್ ಆಲ್ವೇಸ್. ಇಟ್ಸ್ ಅ ಸಿಂಬಲ್ ಆಫ್ ಪ್ರೋಗ್ರೆಸ್ ಅಂಡ್ ಪ್ರಾಸ್ಪ್ಯಾರಿಟಿ. ಐ ವಿಲ್ ಆಲ್ವೇಸ್ ಆಸ್ಪೈರ್ ಫಾರ್ ದಟ್, ಫಾರ್ ಪ್ರೋಗ್ರೆಸ್ ಅಂಡ್ ಪ್ರಾಸ್ಪ್ಯಾರಿಟಿ. ಎಸ್ ಆರ್ ನೋ? ಎಸ್. ಗಾರ್ಬೇಜ್ ಹೋಗ್ಲಿ, ಇನ್ನಾದರೂ ಕಸದ ತೊಟ್ಟಿ ಅಂತ ಹೇಳ್ಬೇಡಿ. ಓಕೆ? ಯಾ ಯಾರ ಹಾ, ತ್ಯಾಜ್ಯ ವಿಲೇವಾರಿ ಬುಟ್ಟಿ ಅಂತ ಹೇಳ್ಬೇಕು, ಅದು ಸೂಪರ್. ಹೌದಾ? ಇಲ್ಲ ಚಂದ್ರ, ಹ್ಞೂ ಚಂದ್ರ. ಪದಗಳು ಪದನೇ ಇರೋದು, ಹಂಗೆ ತರಬೇಕು ಅವನ. ಏ, ನೀವೆಲ್ಲ ಪರವಾಗಿಲ್ಲ ಚಂದ್ರ, ಒಳ್ಳೆ ಸ್ಕೂಲ್ಗಳಲ್ಲಿ ಓದಿದ್ದೀರಾ. ನಾವೆಲ್ಲ ತುಂಬ ಗ್ರಾಸ್ ರೂಟ್ ಲೆವೆಲ್ಲಿಂದ ಬಂದಿರೋರು ನಾವೆಲ್ಲನೂ. ಯು ಆರ್ 1000 times ಬೆಟರ್ ದೆನ್ ಅಸ್. ಎಲ್ಲ ಕಾನ್ವೆಂಟ್ಗಳಲ್ಲಿ ಓದ್ಕೊಂಡು ಬಂದಿರ್ತೀರಾ, ನಾವು ಯಾವ ಕಾನ್ವೆಂಟು ನೋಡಿಲ್ಲ. ಹಾಂ ನೋಡಿ, ಬಟ್ ಆದರೆ ಎ ಬಿ ಸಿ ಡಿ ಎಲ್ಲಿಂದ ಕಲ್ತಿವಿ? ಝಡ್ಡಿಂದ. ಹೇಗೆ ನೀವೆಲ್ಲ ಎ ಟು ಝಡ್ ಕಲ್ತಿರೋರು? ಐ ಲರ್ನ್ ಆಲ್ಫಾಬೆಟ್ಸ್ ಫ್ರಮ್ ಝಡ್ ಟು ಎ, ರಾದರ್ ಫ್ರಮ್ ಎ ಟು ಝಡ್. ದ ಗ್ರೇಟ್ ಸೋಲ್ ಈಸ್ ರೆಸ್ಟಿಂಗ್ ಇನ್ ಪೀಸ್. ಈವನ್ ಟುಡೇ ಐ ಈಸ್ ಟು ಸಲ್ಯೂಟ್ ಮೈ ಗ್ರೇಟ್ ಟೀಚರ್ಸ್, ದೇ ಆರ್ ಸರ್ವ್ಡ್ ಆಸ್ ಎ ಗ್ರೇಟ್ ಪಿಲ್ಲರ್ಸ್ ಆಫ್ ಮೈ ಲೈಫ್. ಹ್ಞೂನ್ರಿ ಸುಶಂದ್ರ, ಅದಕ್ಕೆ ಹೇಳೋದು ನಾನು ಯಾವಾಗೂ ಅದನ್ನೇ ಹೇಳ್ತಾ ಇರ್ತೀನಿ. ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ನುಡ್ಕೊಳ್ಳಿ, ಗುರು. ಒಳ್ಳೆ ಗುರು ನುಡ್ಕೋಬೇಕು ಪ್ರತಿಯೊಬ್ಬರು, ಆವಾಗ ಲೈಫು ಸಖತ್ತಾಗಿರುತ್ತೆ. ಎಸ್ ಆರ್ ನೋ? ವಿಲ್ ಅಕ್ನಾಲೆಜ್ ಮೈ ವರ್ಡ್ಸ್. ಯಾ, ಟೈಟ್ ರಿಮೆಂಬರ್. ಗುರು ನುಡ್ಕಬೇಕು ಫಸ್ಟ್ ಜೀವನದಲ್ಲಿ, ಒಬ್ಬರು ಗುರು ಬೇಕು. ಅವರೇ ನಮಗೆ ದಾರಿ ದೀಪ ಅಂತ ಹುಡ್ಕೋಬೇಕು. ಆ ಗುರುದು ಸ್ಯಾಕ್ರಿಫೈಸ್ ಏನಿರುತ್ತೋ ನಿಮ್ಮದು ಸ್ಯಾಕ್ರಿಫೈಸ್ ಅವ್ರ ಜೊತೆಗಿರಬೇಕು. ಎಸ್ ಆರ್ ನೋ? ಯಾ. ದೆನ್ ಬೋಥ್ ದಿ ವೀಲ್ಸ್ ರನ್ ಪ್ಯಾರಲಲಿ ಟು ರೀಚ್ ದಿ ಸ್ಟೇಜ್ ಆಫ್ ಸಕ್ಸಸ್. ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಪಾ, ಹೋಗ್ಲಿ, ಗೊತ್ತಾಯ್ತಾ ಇದು ಇಷ್ಟು? ಹಾಂ, ಅದು ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಬರೋ ಒಂದಿದು. ಒಂದು ವೆಲ್ ಪ್ಲಾನ್ಡ್ ಡ್ರೈನೇಜ್ ಸಿಸ್ಟಮ್, ಯೂನಿಫಾರ್ಮಿಟಿ, ಗ್ರಿಡ್ ಸಿಸ್ಟಮ್, ಇದೆಲ್ಲ ಏನಿದೆ ಈ ಒಂದಿದು. ಲಾಸ್ಟ್ ಒಂದು ಇದರಲ್ಲಿ ಬರ್ಕೊಳ್ಳಿ, ಬರೀರಿ ಅಲ್ಲಿ. ದೋ ದಿ ಸಿಟೀಸ್ ಆಫ್ ಐ ವಿ ಸಿ, ಬರೀರಿ. ದೋ ದಿ ಸಿಟೀಸ್ ಆಫ್ ಐ ವಿ ಸಿ, ದೋ ದಿ ಸಿಟೀಸ್ ಆಫ್ ಐ ವಿ ಸಿ ಕೇಮ್ ಟು ಅನ್ ಎಂಡ್. ದೋ ದಿ ಸಿಟೀಸ್ ಆಫ್ ಐ ವಿ ಸಿ ಕೇಮ್ ಟು ಅನ್ ಎಂಡ್, ಕೇಮ್ ಟು ಅನ್ ಎಂಡ್ ಟಿಲ್ ಟುಡೇ, ಟಿಲ್ ಟುಡೇ, ಟಿಲ್ ಟುಡೇ ಕೇಮ್ ಟು ಅನ್ ಎಂಡ್, ಟಿಲ್ ಟುಡೇ, ಟಿಲ್ ಟುಡೇ ಐ ವಿ ಸಿ ಸಿಟೀಸ್, ಐ ವಿ ಸಿ ಸಿಟೀಸ್ ಕಾನ್ಸ್ಟಿಟ್ಯೂಟ್ಸ್, ಟಿಲ್ ಟುಡೇ ಐ ವಿ ಸಿ ಸಿಟೀಸ್ ಕಾನ್ಸ್ಟಿಟ್ಯೂಟ್ಸ್, ಕಾನ್ಸ್ಟಿಟ್ಯೂಟ್ಸ್ ಫಂಡಮೆಂಟಲ್ ಫೌಂಡೇಶನ್ ಫಾರ್, ಕಾನ್ಸ್ಟಿಟ್ಯೂಟ್ಸ್ ಫಂಡಮೆಂಟಲ್ ಫೌಂಡೇಶನ್ಸ್ ಫಾರ್, ಫಂಡಮೆಂಟಲ್ ಫೌಂಡೇಶನ್ ಫಾರ್ ಮಾಡ್ರನ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್, ಫಂಡಮೆಂಟಲ್ ಫೌಂಡೇಶನ್ಸ್ ಫಾರ್ ಮಾಡ್ರನ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್, ಮಾಡ್ರನ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್, ಮಾಡ್ರನ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್ ಆಲ್ಸೋ ಕನ್ಸಿಡರ್ಡ್ ಆಸ್, ಆಲ್ಸೋ ಕನ್ಸಿಡರ್ಡ್ ಆಸ್ ಲೀವಿಂಗ್ ಲೆಗಸಿ ಆಫ್, ಆಲ್ಸೋ ಕನ್ಸಿಡರ್ಡ್ ಆಸ್ ಲೀವಿಂಗ್ ಲೆಗಸಿ ಆಫ್, ಆಲ್ಸೋ ಕನ್ಸಿಡರ್ಸ್ ಲೀವಿಂಗ್ ಲೆಗಸಿ ಆಫ್, ಲೀವಿಂಗ್ ಲೆಗಸಿ ಆಫ್ ಟೌನ್ ಪ್ಲಾನಿಂಗ್ ಹೆರಿಟೇಜ್, ಆಲ್ಸೋ ಕನ್ಸಿಡರ್ಡ್ ಆಸ್ ಲೀವಿಂಗ್ ಲೆಗಸಿ ಆಫ್ ಟೌನ್ ಪ್ಲಾನಿಂಗ್ ಹೆರಿಟೇಜ್. ಅಂಡರ್ಲೈನ್ ದೋಸ್ ವರ್ಡ್ಸ್, ಟೌನ್ ಪ್ಲಾನಿಂಗ್ ಹೆರಿಟೇಜ್, ಟೌನ್ ಪ್ಲಾನಿಂಗ್ ಹೆರಿಟೇಜ್. ಕ್ಲಿಯರ್ನೋ? ಇದನ್ನ ಈ ಥರ ಬರೀಬೇಕು. ಕ್ವಶನ್ ಬರ್ಕೊಳ್ಳಿ, ಇಲ್ಲಿ ಕ್ವಶನ್ ಬರ್ಕೊಳ್ಳಿ, ಅದ್ರ ಕೆಳಗಡೆನೆ ಬರ್ಕೊಳ್ಳಿ ಕ್ವಶನ್. ಆನ್ಸರ್ ಬರ್ಕೊಂಬಂದ್ರೆ ಇವ್ಯಾಲ್ಯೂಯೇಟ್ ಮಾಡೋಣ. ಐ ವಿ ಸಿ ಟೌನ್ ಪ್ಲಾನಿಂಗ್ ಪ್ರಾಸೆಸ್, ಐ ವಿ ಸಿ ಟೌನ್ ಪ್ಲಾನಿಂಗ್ ಪ್ರಾಸೆಸ್, ಐ ವಿ ಸಿ ಟೌನ್ ಪ್ಲಾನಿಂಗ್ ಪ್ರಾಸೆಸ್ ಕಾನ್ಸ್ಟಿಟ್ಯೂಟ್ಸ್, ಕಾನ್ಸ್ಟಿಟ್ಯೂಟ್ಸ್
ಸೇಮ್ ಆನ್ಸರ್ ಅಲ್ಲೇ ಇದೆ. ಕಾನ್ಸ್ಟಿಟ್ಯೂಟ್ಸ್ ಫಂಡಮೆಂಟಲ್ ಫೌಂಡೇಶನ್ ಫಾರ್ ಮಾಡ್ರನ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್. ಮಾಡ್ರನ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್ ಕ್ರಿಟಿಕಲಿ ಕಾಮೆಂಟ್ ಪುಟ್ ಎ ಕ್ವೆಶನ್ ಮಾರ್ಕ್. ಕ್ರಿಟಿಕಲಿ ಕಾಮೆಂಟ್ ಈ ಥರ ಕೇಳಿರ್ತಾನೆ. ಆರ್ ವಾರ್ ಆರ್ ಎಲುಸಿಡೇಟ್ ಬರ್ಕೊಳ್ಳಿ. ವಿಷಯ ದಿಸಿ ಅಂತ ಕನ್ನಡದಲ್ಲಿ ಕರಿತೀವಿ. ಎಲುಸಿಡೇಟ್ ಓಕೆನಾ. ಎಲುಸಿಡೇಟ್ ಇನ್ನೊಂದು ಗಿವ್ ಯುವರ್ ಒಪೀನಿಯನ್. ನೋಡಿ ಈ ಥರ ಕೇಳ್ತಾರೆ, ಗಿವ್ ಯುವರ್ ಒಪೀನಿಯನ್ ಓಕೆನಾ. ದೇರ್ ವಿಲ್ ಬಿ ಡಿಫ್ರೆಂಟ್ ಟ್ಯಾಗ್ ಲೈನ್ಸ್ ಇನ್ ಕ್ವೆಶನ್ಸ್. ನೋಡಿ ಇದನ್ನ ಇನ್ನೊಂದು ಥರ ಕ್ವೆಶನ್ ಕೇಳ್ಬೋದು. ಬರ್ಕೊಳ್ಳಿ, ಔಟ್ಲೈನ್ ದಿ ಸಿಗ್ನಿಫಿಕೆಂಟ್ ಫೀಚರ್ಸ್ ಆಫ್ ಅರಪ್ಪನ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್. ನೋಡಿ ಈ ಥರನೂ ಕೇಳ್ಬೋದು ಎಕ್ಸಾಮಲ್ಲಿ ಓಕೆನಾ. ಔಟ್ಲೈನ್ ಕನ್ನಡದಲ್ಲಿ ಏನು ಗೊತ್ತಾ, ಔಟ್ಲೈನ್ ಅಂದರೆ ಸ್ಥೂಲ. ಆ ಪದ ಬರ್ಕೊಳ್ಳಿ, ಸ್ಥೂಲ ಲಕ್ಷಣಗಳು. ಔಟ್ಲೈನ್ ಸಿಗ್ನಿಫಿಕೆಂಟ್ ಫೀಚರ್ಸ್ ಆಫ್ ಅರಪ್ಪನ್ ಟೌನ್ ಪ್ಲಾನಿಂಗ್ ಪ್ರಾಸೆಸ್. ಇಸ್ ಇಟ್ ಕ್ಲಿಯರ್? ದ ವರ್ಡ್ ಔಟ್ಲೈನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಆಮೇಲೆ ಲಾಸ್ಟಲ್ಲಿ ಇನ್ನೂ ಒಂದು ಬರಿಬೋದು ಗೊತ್ತಾ ನೀವು, ಇನ್ನೊಂದು ಏನು ಬರಿಬೋದು ಅಂದರೆ, ಟಿಲ್ ಟುಡೇ ದಿ ಅರಪ್ಪನ್ ಸಿಟೀಸ್ ವರ್ ಆಲ್ ಮಾರ್ಕ್ಸ್ ಆಫ್ ಮಾಡರ್ನ್ ಪ್ಲಾನಿಂಗ್ ಪ್ರಾಸೆಸ್. ನೋಡಿ ಹಿಂಗೂ ಬರೀಬೋದು ಎಕ್ಸಾಮಲ್ಲಿ, ಆಲ್ ಮಾರ್ಕ್ಸ್ ಆಫ್ ಮಾಡರ್ನ್. ಬೇರೆ ಬೇರೆ ಥರ ಪ್ರೆಸೆಂಟ್ ಮಾಡ್ಬೇಕು ಚಂದ್ರ ಕಂಟೆಂಟ್ನ. ಯು ಮಸ್ಟ್ ನೋ ಹೌ ಟು ಪ್ರೆಸೆಂಟ್ ಕಂಟೆಂಟ್ ಇನ್ ಡಿಫ್ರೆಂಟ್ ವೇಸ್ ಆರ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸಲ್ಲಿ ಹೆಂಗೆಯೇ ತರಬೇಕು ಅಂತ ಗೊತ್ತಾಗ್ತಾ ಇದೆಯಪ್ಪ. ಆಲ್ ಮಾರ್ಕ್ಸ್ ಆಮೇಲೆ ಇನ್ನೊಂದು ಕೇಳಿರ್ತಾರೆ ಯು ಪಿ ಎಸ್ ಸಿಯವನು, ಈ ಆಲ್ ಮಾರ್ಕ್ ಅನ್ನೋದ್ರ ಬದಲು ಇನ್ನೊಂದು ಏನು ಹೇಳ್ತೇನೆ ಅಂದರೆ, ದ ಫೌಂಡೇಶನಲ್ ಫೀಚರ್. ನೋಡಿ ಈ ಥರ ಕೇಳ್ತಾನೆ, ಫೌಂಡೇಶನಲ್ ಫೀಚರ್. ಇದು ಒಂದು, ದಿಸ್ ಆಲ್ಸೋ ಒನ್ ಪರ್ಸ್ಪೆಕ್ಟಿವ್. ಏ ಯು ಪಿ ಎಸ್ ಸಿ ರಿಯಲಿ ಯಾರ್, ದೇ ಆರ್ ಹೈಲಿ ಎನ್ರಿಚ್ಡ್ ಪೀಪಲ್ಪ. ನಿಜವಾಗ್ಲೂ ಹೈಲಿ ಎನ್ರಿಚ್ಡ್. ಕೆ ಪಿ ಎಸ್ ಸಿ ಬಿಡ್ರಿ ಒಂಥರ, ಅದು ಯಾ ನೀವು ಒಂಥರ ಇರಬೇಕು ಯು ಪಿ ಎಸ್ ಸಿ. ಗೊತ್ತಾಯ್ತಪ್ಪ ಹೆಂಗೆ ಕೇಳ್ತಾನೆ ಅಂತ, ಹ್ಞೂ ಅರ್ಥ ಮಾಡ್ಕೊಳ್ಳಿಪ್ಪ ಇದನ್ನು ಹಿಂಗೆ ಕೇಳಿರ್ತಾನೆ. ಟ್ರೈ ಟು ಗೋ ಥ್ರೂ ಇಟ್. ನೆಕ್ಸ್ಟ್ ಬರ್ಕೊಳ್ಳಿಮ್ಮ, IVC ಬರ್ಕೊಳ್ಳಿ. IVC ಎಕಾನಮಿ, ಅದಾದಮೇಲೆ ರಿಲಿಜಿಯಸ್ ಆರ್ಗನೈಸೇಷನ್ ಅದೆಲ್ಲ ಹೇಳ್ತೀನಿ. IVC ಎಕಾನಮಿ ಇಲ್ಲೂ ಅಷ್ಟೇ, ವೆನ್ ಯು ಗೋ ಥ್ರೂ IVC ಎಕಾನಮಿ ಫೀಚರ್ಸ್ ಅಂತ ಬರ್ಕೊಳ್ಳಿ. ಫೀಚರ್ಸ್ ಆಲ್ವೇಸ್ ಟ್ರೈ ಟು ಎಂಫಸೈಸ್ ಆನ್ ಫೀಚರ್ಸ್ ಪಾ, ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಒಂದ್ಸಾರಿ ಕಲ್ತ್ರೆ ಸಾಕು ನೀವು GS. ಅದಕ್ಕೆ ನಾನು ಯಾವಾಗಲೂ ಹೇಳ್ಕೊಡ್ತಾ ಇರ್ತೀನಿ ಶಿಶಂದ್ರಿಗೆ, GSE ಈಸ್ ಮದರ್ ಆಫ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಒನ್ಸ್ ಇಫ್ ಯು ಎಸ್ಟಾಬ್ಲಿಷ್ ಅಥಾರಿಟಿ ಓವರ್ GS-ನು, ಯು ಕ್ಯಾನ್ ಗೆಟ್ ಮಲ್ಟಿಪಲ್ ಅಪಾಯಿಂಟ್ಮೆಂಟ್ಸ್. ಟೇಕ್ ಮೈ ವರ್ಡ್ಸ್, ಒಂದು ಸಾರಿ GS-ನ ಕಲ್ತ್ಬಿಟ್ರೆ ನೀವು ಒಂದು 6 ಸಬ್ಜೆಕ್ಟು, ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪಾಲಿಟಿ, ಸೈನ್ಸ್, ಜನರಲ್ ಸೈನ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ದೀಸ್ ಆರ್ ದಿ ಕೋರ್ ಏರಿಯಾಸ್. ಇದರಲ್ಲಿ ನೀವು ಸ್ಟ್ರಾಂಗ್ ಆಗಿಬಿಟ್ರೆ ಶಿಶಂದ್ರ ಯಾವ ಎಕ್ಸಾಮ್ ಬೇಕಾದರೂ ಬರೀಬೋದು. ನೋಡಿ ಯಾವಾಗೂ ಅದೇ ಹೇಳ್ತಾ ಇರ್ತೀನಿ, ಎಷ್ಟು ತಿಂಗಳು, ಒಂದು 9 to 12 months ಹಾಕ್ಕೋಬೇಕು ಟೈಮ್ ಟೇಬಲ್ನ, ಕರೆಕ್ಟಾಗಿ ಓದ್ಬಿಡ್ಬೇಕು ಅಷ್ಟು, ಕರೆಕ್ಟಾಗಿ ಬುಕ್ಸ್ ತಗೊಂಡು ನೀಟಾಗಿ, ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ಕು, ನೋಟ್ಸು ಸಾಕು, ಮೋರ್ ದೆನ್ ಎನಫ್. ಒಂದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಅಂಡ್ ನೋಟ್ಸ್ ಎನಫ್. ಅದನ್ನೇ ಓದ್ತಾ ಇರಬೇಕು ಯಾವಾಗಲೂ. ವಾಟ್ ಅಬೌಟ್ ಫೀಚರ್ ಆಫ್ IVC ಎಕಾನಮಿ ಪ? ದ ಫೀಚರ್ ಆಫ್ IVC ಎಕಾನಮಿ
ಅಗ್ರೇರಿಯನ್ ಎಕಾನಮಿ, ಫಸ್ಟ್ ಪಾಯಿಂಟ್, ಕೃಷಿ ಆಧಾರಿತ ಆರ್ಥಿಕ ವ್ಯವಸ್ಥೆ, ಅಗ್ರೇರಿಯನ್ ಎಕಾನಮಿ. ಏ, ಎವ್ರಿ ಎಕಾನಮಿ ಅಗ್ರೇರಿಯನ್ ಓನ್ಲಿ ಯಾರ್, ನೋ ಡೌಟ್ ಇನ್ ದಟ್. ಅಗ್ರೇರಿಯನ್ ಎಕಾನಮಿ, ವೈ ಇಟ್ ಇಸ್ ಕಾಲ್ಡ್ ಎಸ್ ಅಗ್ರೇರಿಯನ್ ಎಕಾನಮಿ, ವೈ ಇಟ್ ಇಸ್ ಕಾಲ್ಡ್ ಎಸ್ ಅಗ್ರೇರಿಯನ್ ಎಕಾನಮಿ ಮೀನ್ಸ್, ಜಸ್ಟ್ ಯು ಟ್ರೈ ಟು ಲಿಸನ್. ಇಫ್ ಯು ಕನ್ಸಿಡರ್ ಅಗ್ರಿಕಲ್ಚರ್, ವಿಚ್ ಕಾನ್ಸ್ಟಿಟ್ಯೂಟೆಡ್ ಫಂಡಮೆಂಟಲ್ ಬೇಸ್ ಫಾರ್ ಇಂಡಸ್ಟ್ರೀಸ್, ಅಗ್ರಿಕಲ್ಚರ್. ಎಸ್ ಆರ್ ನೋ, ಟ್ರೈ ಟು ರಿಮೆಂಬರ್. ಅಗ್ರಿಕಲ್ಚರ್, ವೇರ್ ದಿಸ್ ಅಗ್ರಿಕಲ್ಚರ್ ಇಟ್ ವಾಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಇಂಡಸ್ಟ್ರೀಸ್, ಬೇಸಿಕ್ ಇಂಡಸ್ಟ್ರೀಸ್, ವಾಟ್ ಯು ವಿಲ್ ಕಾಲ್ ಅಗ್ರಿಕಲ್ಚರ್, ಇಟ್ ಲೆಡ್ ಟು ಇಂಡಸ್ಟ್ರೀಸ್, ರೈಟ್, ರಿಮೆಂಬರ್. ಎಸ್ ಆರ್ ನೋ, ವೇರ್ ದಿಸ್ ಇಂಡಸ್ಟ್ರೀಸ್, ಇಟ್ ಲೆಡ್ ಟು ಟ್ರೇಡ್ ಅಂಡ್ ಕಾಮರ್ಸ್, ದ ಟ್ರೇಡ್ ಅಂಡ್ ಕಾಮರ್ಸ್ ಇಟ್ ಲೆಡ್ ಟು ಅರ್ಬನೈಸೇಷನ್. ಇಷ್ಟೇಪ್ಪ, ಕ್ಲಿಯರ್ ನೋ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ಇಟ್ ವಾಸ್ ಲೆಡ್ ಟು ಇಂಡಸ್ಟ್ರೀಸ್, ದ ಇಂಡಸ್ಟ್ರಿ ಇಟ್ ಇಸ್ ವಾಸ್ ಲೆಡ್ ಟು ಟ್ರೇಡ್ ಅಂಡ್ ಕಾಮರ್ಸ್, ದ ಸರ್ಪ್ಲಸ್ ಟ್ರೇಡ್ ಅಂಡ್ ಕಾಮರ್ಸ್ ಇಟ್ ಲೆಡ್ ಟು ಅರ್ಬನೈಸೇಷನ್, ದೇರ್ ಬೈ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ದ ಫಸ್ಟ್ ಅರ್ಬನ್ ಸಿವಿಲೈಸೇಷನ್, ಫಸ್ಟ್ ಅರ್ಬನ್ ಸಿವಿಲೈಸೇಷನ್, ಮೊಟ್ಟ ಮೊದಲ ನಗರೀಕರಣ, ನಾಗರಿಕತೆ ಅಂತ ಕರಿತೀವಿ, ದ ಫಸ್ಟ್ ಅರ್ಬನ್ ಸಿವಿಲೈಸೇಷನ್. ಟ್ರೈ ಟು ಗೋ ಥ್ರೂ ದಟ್ ಥೀಮ್, ಅಗ್ರಿಕಲ್ಚರ್ ಟು ಇಂಡಸ್ಟ್ರೀಸ್, ಇಂಡಸ್ಟ್ರೀಸ್ ಟು ಟ್ರೇಡ್ ಅಂಡ್ ಕಾಮರ್ಸ್, ಅಂಡ್ ದೆನ್ ಅರ್ಬನೈಸೇಷನ್. ಇಸ್ ಇಟ್ ಕ್ಲಿಯರ್? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಹಿಂಗೆ ಬರಿಬೇಕು ಚಂದ್ರ, ಅವಾಗ ಕರೆಕ್ಟ್ ಅದು. ಶಾಲ ಎರೇಸ್ ದಿಸ್, ಎಲ್ಲ ಹೋಗ್ಬಿಡುತ್ತೆ ಅದು, ಇಷ್ಟು ಮಾತ್ರ ಎರೇಸ್ ಮಾಡೋಣ. ಬೋರ್ಡ್ ಮಾತ್ರ ಸೂಪರ್ ಆಗಿದೆಯಪ್ಪ, ಇದು ಸಖತ್ ಖುಷಿ ಆಗ್ತಾ ಇದೆ ಬರೆಯೋಕ್ಕೆ. ಯಾ ರಿಯಲಿ, ಯಾ ಐ ಆಮ್ ಫೀಲಿಂಗ್ ಸೋ ಎಂಥ್ಯೂಸಿಯಾಸ್ಟಿಕ್, ಹಾಂ, ವಿತ್ ಝೀಲ್ ಅಂಡ್ ಜಿಸ್ಟ್ ಐ ಆಮ್ ರೈಟಿಂಗ್. ಸೆಕೆಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬರ್ಕೊಳ್ಳಿ, ದ ಐ ವಿ ಸಿ ಅಗ್ರಿಕಲ್ಚರ್ ಇಟ್ ವಾಸ್ ಬೇಸ್ಡ್ ಅಪಾನ್ ಫರ್ಟೈಲ್ ಫ್ಲಡ್ ಪ್ಲೈನ್ಸ್. ಹಾಂ ನೋಡಿ, ಇದೇ ವರ್ಡ್ಸ್ ವರ್ಡ್ಸ್ ವರ್ಡ್ಸೇ ಇರೋದು ಮೈನ್, ಫರ್ಟೈಲ್ ಫ್ಲಡ್ ಪ್ಲೈನ್ಸ್. ದ ಐ ವಿ ಸಿ ಅಗ್ರಿಕಲ್ಚರ್ ಇಟ್ ವಾಸ್ ಬೇಸ್ಡ್ ಅಪಾನ್ ಫರ್ಟೈಲ್, ಟ್ರೈ ಟು ಅಂಡರ್ಲೈನ್ ದೋಸ್ ವರ್ಡ್ಸ್, ಫರ್ಟೈಲ್ ಫ್ಲಡ್ ಪ್ಲೈನ್ಸ್. ನೋಡಿ ಇಲ್ಲಿ ವರ್ಡ್ ವರ್ಡ್ ಇದೆ ನೋಡಿ ಚಂದ್ರ, ಫರ್ಟೈಲ್ ಇದೆ, ಅದ್ರ ಪಕ್ಕ ಇನ್ನೊಂದೇನಿದೆ, ಫ್ಲಡ್ ಅಂತ ಇದೆ. ಹಾಂ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್. ಸಪೋಸ್ ಯು ಕನ್ಸಿಡರ್ ಎ ರಿವರ್, ಓಕೆ, ಟ್ರೈ ಟು ಕನ್ಸಿಡರ್ ಎ ರಿವರ್, ವೇರ್ ದಟ್ ರಿವರ್ ದ ಫ್ಲೂವಿಯಲ್ ಆಕ್ಷನ್, ನದಿಗಳು ಹರಿಯುತ್ತಾ, ದ ಫ್ಲೂವಿಯಲ್ ಆಕ್ಷನ್ ಆಫ್ ದಿ ರಿವರ್ಸ್ ಕ್ಯಾರಿ ಫರ್ಟೈಲ್ ಸೆಡಿಮೆಂಟ್, ದ ಫ್ಲೂವಿಯಲ್ ಆಕ್ಷನ್ ಆಫ್ ದಿ ರಿವರ್ ಇಟ್ ಆಲ್ವೇಸ್ ಕ್ಯಾರಿ ದಿ ಫರ್ಟೈಲ್ ಸೆಡಿಮೆಂಟ್, ಫರ್ಟೈಲ್ ಸೆಡಿಮೆಂಟ್ ಇನ್ ದಿ ಫಾರ್ಮ್ ಆಫ್ ವಾಟ್, ಏ ಟ್ರೈ ಟು ರಿಮೆಂಬರ್, ಯಾವುದದು, ಅಲಿವಿಯಲ್ ಸಿಲ್ಟ್, ವಿಚ್ ಇಸ್ ದಿ ಫರ್ಟೈಲ್ ಲೇಯರ್, ದ ಟಾಪ್ ಮೋಸ್ಟ್ ಲೇಯರ್, ದ ಟಾಪ್ ಮೋಸ್ಟ್ ಲೇಯರ್ ಇಸ್ ಎ ಫರ್ಟೈಲ್ ಲೇಯರ್. ಎಸ್ ಆರ್ ನೋ? ಟ್ರೈ ಟು ರಿಮೆಂಬರ್, ದಟ್ ಈಸ್ ಮೇನ್ಲಿ ಡ್ಯೂ ಟು ದಿ ಡೆಪಾಸಿಷನ್ ಆಫ್ ಅಲಿವಿಯಲ್ ಸಾಯಿಲ್ ಆರ್ ಅಲಿವಿಯಲ್ ಸಿಲ್ಟ್, ದ ಟಾಪ್ ಮೋಸ್ಟ್ ಲೇಯರ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ದೇರ್ ಬೈ ವಾಟ್ ಎವರ್ ದಿ ಅಡ್ಜಸೆಂಟ್ ರೀಜನ್ಸ್ ಆರ್ ದೇರ್ ಅಲಾಂಗ್ ವಿತ್ ರಿವರ್, ಇಸ್ ಇಟ್ ನಾಟ್ ದೋಸ್ ರೀಜನ್ಸ್ ಆರ್ ಫರ್ಟೈಲ್ ರೀಜನ್ಸ್, ದ ಅಡ್ಜಸೆಂಟ್ ರೀಜನ್ಸ್ ಆರ್ ಫರ್ಟೈಲ್ ರೀಜನ್ಸ್ ಬಿಕಾಸ್ ಆಫ್ ವಾಟ್, ದಿ ಫರ್ಟೈಲ್ ಸೆಡಿಮೆಂಟ್ಸ್ ಇನ್ ದಿ ಫಾರ್ಮ್ ಆಫ್ ಅಲಿವೆಲ್ ಸಾಯಿಲ್ ಆರ್ ಅಲಿವೆಲ್ ಸಿಲ್ಟ್. ವೇರ್ ದಿಸ್ ಅಲಿವೆಲ್ ಸಾಯಿಲ್, ಇಸ್ ಇಟ್ ನಾಟ್ ಇಟ್ಸ್ ಕಂಡೂಸಿವ್ ಫಾರ್ ಅಗ್ರಿಕಲ್ಚರ್, ಡೆಫಿನೆಟ್ಲಿ ಇಟ್ ಇಸ್ ಕಂಡೂಸಿವ್ ಫಾರ್ ಅಗ್ರಿಕಲ್ಚರ್. ಟ್ರೈ ಟು ರಿಮೆಂಬರ್, ಕಂಡೂಸಿವ್ ಫಾರ್ ಅಗ್ರಿಕಲ್ಚರ್, ದೇರ್ ಬೈ ದಿ ಐ ವಿ ಸಿ ಅಗ್ರಿಕಲ್ಚರ್ ಇಟ್ ವಾಸ್ ಪ್ಯೂರ್ಲಿ ಬೇಸ್ಡ್ ಅಪಾನ್ ಫರ್ಟೈಲ್ ಫ್ಲಡ್ ಪ್ಲೈನ್ಸ್. ಇಸ್ ಇಟ್ ಕ್ಲಿಯರ್ ನೋ ದಟ್ ಪಾಯಿಂಟ್, ಫರ್ಟೈಲ್ ಫ್ಲಡ್ ಪ್ಲೈನ್ಸ್, ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಇದು ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವೆಶನ್ಸ್ ಕೊಡ್ತಾನೆ ನಿಮ್ಮ ಪ್ರಿಲಿಮ್ಸಲ್ಲಿ. ಒನ್ಸ್ ಇಫ್ ದೇ ಇನ್ಕಾರ್ಪೊರೇಟ್ ಆರ್ ಫಾರ್ಮುಲೇಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಅಂದರೆ ಇದೇ ಥರ ಇರುತ್ತೆ ಸ್ಟೇಟ್ಮೆಂಟ್ಸ್ ಎಕ್ಸಾಮಲ್ಲಿ. ಗೊತ್ತಾಗ್ತಾ ಇದೆಯಾ? ಅರ್ಗಡಿಮೆ ಪಾಯಿಂಟ್, ದ ಸ್ಟೇಮ್ ಸ್ಟೇಟ್ಮೆಂಟ್ಸ್, ಆ ಕೀ ವರ್ಡ್ಸ್ ನೋಡಿದ ತಕ್ಷಣ ಆನ್ಸರ್ ಹಾಕ್ಬೋದು. ಅವಾಗ ನೋಡಿ, ಅವನು ಇಲ್ಲೊಂದು ಪದ ಹಾಕ್ತಾನೆ, ನಾನ್ ಫರ್ಟೈಲ್ ಫ್ಲಡ್ ಪ್ಲೈನ್ಸ್ ಅಂತ ಹಾಕ್ತಾನೆ. ಅವಾಗ ನಾನ್ ಅಂತ ಹಾಕಿದ್ರೆ ಏನದು? ರಾಂಗ್. ಇಮ್ಮಿಡಿಯೇಟ್ಲಿ ಇಮ್ಮಿಡಿಯೇಟ್ಲಿ ವಿ ಕ್ಯಾನ್ ಮಾರ್ಕ್ ದಿ ಆನ್ಸರ್. ಅರ್ಗಡಿಮೆ ಪಾಯಿಂಟ್, ಫರ್ಟೈಲ್ ನಾನ್ ಫರ್ಟೈಲ್, ಯಾ ಸಿ ದಿ ಡಿಫ್ರೆನ್ಸ್, ನಾನ್
ಹೇಳ್ತಿರಲ್ಲ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಫೇರ್ ಇಸ್ ನಾಟ್ ಕರೆಕ್ಟ್ಲಿ ಅಂತ ನಾಟ್ಗೆ ನಾವು ಎನ್ಸರ್ಕಲ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದೇನಾಗುತ್ತೆ, ಇಟ್ ವಿಲ್ ಬಿಕಮ್ ದಿಸ್ ನಾಟ್. ಯಾ ಟ್ರೈ ರಿಮೆಂಬರ್, ಯು ಮಸ್ಟ್ ಅವಾಯ್ಡ್ ದಟ್, ಯು ಮಸ್ಟ್ ಅವಾಯ್ಡ್ ದಟ್. ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಇಯರ್, ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಏ ಎವ್ರಿ ಬಿಟ್, ಎವ್ರಿ ನುವಾನ್ಸ್, ಎವ್ರಿ ಗ್ಲಿಮ್ಸ್ ಯು ಮಸ್ಟ್ ಕ್ಯಾಲಿಬ್ರೇಟ್. ಯಾ ಒನ್ಸ್ ಇಫ್ ಯು ನೋ ಹೌ ಟು ಕ್ಯಾಲಿಬ್ರೇಟ್ ಎವ್ರಿ ಬಿಟ್, ಎವ್ರಿ ನುವಾನ್ಸ್, ಎವ್ರಿ ಗ್ಲಿಮ್ಸ್, ಎವ್ರಿ ಕಾನ್ಸ್ಟಿಟ್ಯೂಯೆಂಟ್, ದೆನ್ ಯು ವಿಲ್ ಬಿ ಇನ್ ರೈಟ್ ಟ್ರ್ಯಾಕ್ ಆಫ್ ಯುವರ್ ಪ್ರಿಪರೇಷನ್ ಪರ್ಸ್ಪೆಕ್ಟಿವ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ಆಫ್ ಯುವರ್ ಪ್ರಿಪರೇಷನ್ ಪರ್ಸ್ಪೆಕ್ಟಿವ್. ಹಾಂ, ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಪಾ. ಹ್ಞೂ, ಗೊತ್ತಾಗ್ತಾ ಇದೆಯಾ? ದೆನ್ ದ ಥರ್ಡ್ ಪಾಯಿಂಟ್, ವೈ ಮೋಡ್ ಆಫ್ ಕಲ್ಟಿವೇಷನ್, ವೈ ಮೋಡ್ ಆಫ್ ಕಲ್ಟಿವೇಷನ್. ವೈ, ವೈ ಅನ್ನೋದು ಇಟ್ಸ್ ಎ ಪ್ರಿಮಿಟಿವ್ ಡಿಗ್ಗಿಂಗ್ ಟೂಲ್, ಪ್ರಿಮಿಟಿವ್ ಡಿಗ್ಗಿಂಗ್ ಟೂಲ್, ಅಗತ್ಯ ಮಾಡೋ ಸಾಧನ ಅದು. ಓಯ್ ಕಲ್ಟಿವೇಷನ್, ಆರೆ ಆರೆ ಬೇಸಾಯ ಪದ್ಧತಿ ಅಂತ ಕರಿತೀವಿ ಕನ್ನಡದಲ್ಲಿ. ಓಯ್ ಮೋಡ್ ಆಫ್ ಕಲ್ಟಿವೇಷನ್, ಓಕೆ, ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನೆಕ್ಸ್ಟ್, ಕೆನಾಲ್ ಇರಿಗೇಷನ್ ತುಂಬ ಇಂಪಾರ್ಟೆಂಟ್ ಇದು. ದ ಕೆನಾಲ್ ಇರಿಗೇಷನ್ ಕೆನ್ ಬಿ ಸೀನ್, ಕೆನಾಲ್ ಇರಿಗೇಷನ್ ಕೆನ್ ಬಿ ಸೀನ್. ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನು. ಈವನ್ ರೀಸೆಂಟ್ಲಿ ಇಟ್ ವಾಸ್ ಇನ್ ನ್ಯೂಸ್, ದ ಕೆನಾಲ್ ಇರಿಗೇಷನ್ ಕೆನ್ ಬಿ ಸೀನ್, ಕೆನಾಲ್ ಇರಿಗೇಷನ್. ಆ ಕೆನಾಲ್ನ ಏನಂತ ಕರೀತಾರೆ ಗೊತ್ತಾ, ಬರ್ಕೊಳ್ಳಿ, ಕುಲ್ಯ. ಇನ್ ಹಿಸ್ಟ್ರಿ ಕೆನಾಲ್ ವಾಸ್ ನೌನ್ ಎಸ್ ಕುಲ್ಯ. ಟ್ರೈ ಟು ಯೂಸ್ ದಿಸ್ ವರ್ಡ್, ಕುಲ್ಯ ಮೀನ್ಸ್ ಕೆನಾಲ್. ಆ ಕಾಲುವೆ, ನೀರಾವರಿ ಕಾಲುವೆ ಏನು ಬರುತ್ತಲ್ಲ, ಕಾಲುವೆ ನೀರಾವರಿ ಹೊಂದಿದ್ದು ಅದನ್ನು ಕುಲ್ಯ ಅಂತ ಕರಿತೀವಿ. ಕುಲ್ಯ ಕ್ಷೇತ್ರ ಅಂದರೆ, ಅಲ್ಲಿ ಬರ್ಕೊಳ್ಳಿ ಚಂದ್ರ, ಕ್ಷೇತ್ರ ಅಂದರೆ ಫರ್ಟೈಲ್ ರೀಜನ್, ಫಲವತ್ತಾದ ಭೂ ಪ್ರದೇಶನ ಕ್ಷೇತ್ರ ಅಂತ ಕರೀತಾರೆ. ಫರ್ಟೈಲ್ ರೀಜನ್ ವಾಟ್ ಯು ವಿಲ್ ಕಾಲ್ ಕ್ಷೇತ್ರ, ಕುಲ್ಯ ಕ್ಷೇತ್ರ, ಫರ್ಟೈಲ್ ಇರಿಗೇಟೆಡ್ ರೀಜನ್, ಓಕೆ, ಕೆನಾಲ್ ಇರಿಗೇಷನ್. ಆಮೇಲೆ ದ ಅರಪ್ಪನ್ಸ್ ಫಾಲೋಡ್ ಕ್ರಾಪ್ ಪ್ಯಾಟರ್ನ್ಸ್, ಕ್ರಾಪ್ ಪ್ಯಾಟರ್ನ್ ಆರ್ ಓರ್ ಆರ್ ಕ್ರಾಪ್ ಸೀಸನ್ಸ್, ಕ್ರಾಪ್ ಪ್ಯಾಟರ್ನ್ ಆರ್ ಕ್ರಾಪ್ ಸೀಸನ್ಸ್, ಕ್ರಾಪ್ ಪ್ಯಾಟರ್ನ್ ಆರ್ ಕ್ರಾಪ್ ಸೀಸನ್ಸ್. ಟ್ರೈ ಟು ರಿಮೆಂಬರ್, ದೇ ಆಲ್ಸೋ ಫಾಲೋಡ್ ಕ್ರಾಪ್ ಪ್ಯಾಟರ್ನ್ ಆರ್ ಕ್ರಾಪ್ ಸೀಸನ್ಸ್. ಇಸ್ ಇಟ್ ನಾಟ್ ಈವನ್ ಟುಡೇ ವಿ ಆರ್ ಫಾಲೋಯಿಂಗ್ ಕ್ರಾಪ್ ಪ್ಯಾಟರ್ನ್ ಆರ್ ಕ್ರಾಪ್ ಸೀಸನ್ಸ್? ಶೋರ್ಲಿ, ನೋ ಡೌಟ್ ಇನ್ ದಟ್. ಅದೇನಿದೆಯಲ್ವಾ, ಅದನ್ನು ಹಂಗೆ ಬರ್ಕೊಳ್ಳಿ. ನೌ ವಿ ವಿಲ್ ಗೋ ಥ್ರೂ ಅಗ್ರಿಕಲ್ಚರ್, ಹರಪ್ಪನ್ ಅಗ್ರಿಕಲ್ಚರ್, ಏನೇನು ಬೆಳೆಗಳನ್ನು ಬೆಳೀತಾ ಇದ್ರು ಅಂತ. ಓಕೆ, ಇಲ್ಲಿ ನಿಲ್ಲಿಸಿರ್ತೀನಿ, ಯಾಕೆಂದರೆ 10 ಮಿನಿಟ್ಸ್ ಯಾಕೆ ಹೇಳಿ ಎಕ್ಸ್ಟ್ರಾ ಬ್ರೇಕ್ ತಗೊಂಡಿದ್ವಲ್ಲ 10 ಮಿನಿಟ್ಸು, ಅದಕ್ಕೆ. ಯಾಕೆಂದರೆ 1 ಮಿನಿಟ್ಸು ಲ್ಯಾಪ್ಸ್ ಆಗಬಾರ್ದು ಚಂದ್ರ, ದಟ್ ಈಸ್ ದಿ ರೀಸನ್ ಪಾ. ನೀವು ಹಂಗೆ ಇರಬೇಕು, ಬಿ ಪಂಕ್ಚುಯಲ್ ವಿತ್ ಯುವರ್ ಟೈಮಿಂಗ್ಸ್, ಬಿ ಪಂಕ್ಚುಯಲ್ ವಿತ್ ಯುವರ್ ಟೈಮಿಂಗ್ಸ್. ಇವತ್ತು ನಾನು 6 ಅವರ್ಸು ಜಿಯಾಗ್ರಫಿ ನಾನು ಕಂಪ್ಲೀಟ್ ಮಾಡ್ತೀನಿ ಅಂದರೆ ಆ ಮಾಡೇ ಮಲ್ಕೋಬೇಕು. ಯಾವನೋ ಫ್ರೆಂಡ್ ಬಂದ, ಮೂವಿ ರಿಲೀಸ್ ಆಗಿದೆ, ಬಾ ಮಗ ನಾಳೆ ಓದಿದ್ರೆ ಆಯಿತು ಅಂತ ಓದರು, ಕತೆ ಮುಗೀತು. ಅಂಥ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಒಂದು ಒಳ್ಳೆ ಬಿರಿಯಾನಿ ಕೊಟ್ಟು ದೂರ ಇಡಿ ಅವನ್ನ. ಯಾ ದಟ್ ಈಸ್ ವಾಟ್ ವೇರ್ ಐ ಯೂಸ್ ಟು ಸೇ, ಲವ್ ಯುವರ್ ಸಬ್ಜೆಕ್ಟ್, ಸಬ್ಜೆಕ್ಟ್ ಲವ್ಸ್ ಯು, ಡೋಂಟ್ ಲವ್ ಅದರ್ಸ್. ಯಾ ಇಫ್ ಯು ಲವ್ ಮೀನ್ಸ್ ಲೇಕ್ ಆಫ್ ಸಾರೋ, ಓಷನ್ ಆಫ್ ಟಿಯರ್ಸ್, ವ್ಯಾಲ್ಯೂ ಆಫ್ ಡೆತ್, ಎಂಡ್ ಆಫ್ ಲೈಫ್. ಯಾ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ದಟ್ ಈಸ್ ವಾಟ್ ಡೆಫಿನೇಷನ್ ಫಾರ್ ಲವ್. ಹಾಂ, ಒಂದು ಚಂದ್ರ, ಓಕೆ, ವಿಲ್ ಯು ಮೀಟ್ ಟುಮಾರೋ ಪಾ.